So let's start now. So what I suggest, actually, this video of the TVS, sound is all coming. So that is good. Get going. So you change the background. ಎಲ್ಲ ಟಿಎಸ್ ಕಿಂಗ್ ಮೈಮೇ ಈ ಗಾಡಿ ತಗೊಂಡ ಮೇಲೆ ಆದಾಯ ತುಂಬಾ ಹೆಚ್ಚಾಗಿದೆ ಟಿವಿಎಸ್ ಕಿಂಗ್ ತುಂಬಾ ಆದಾಯದಾಯಕ ಮೈಲೇಜ್ ಕೂಡ ತುಂಬಾ ಜಾಸ್ತಿ ಆಗಿದೆ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ ಓಡಿಸ್ಲಿಕ್ಕೂ ತುಂಬಾ ಆರಾಮ ಇದರಿಂದ ನನಗೆ ಯಾವುದೇ ದೇಹಿಕ ಆಯಾಸ ಆಗೋದಿಲ್ಲ ಒಂದೇ ಸ್ವಿಚ್ ನಲ್ಲಿ ಸ್ಟಾರ್ಟ್ ಮತ್ತೆ ಸ್ಟಾಪ್ ಮಾಡಬಹುದು ರಿವರ್ಸ್ ಗೇರ್ ಹಾಕೋದು ತುಂಬಾನೇ ಸುಲಭ ಇಂಜಿನ್ ಪವರ್ ಕೂಡ ಜಾಸ್ತಿ ಇದೆ ಇಷ್ಟೆಲ್ಲ ವಿಶೇಷತೆ ಇದೆ ಇದರಲ್ಲಿ ನಾನು ಈಗಲೇ ಪಕ್ಕದ ಶೋರೂಮ್ ಗೆ ಭೇಟಿ ನೀಡ್ತೇನೆ ಮಿಸ್ ಮಾಡ್ಕೋಬೇಡ ಮೈಲೇಜ್ ಕೂಡ ತುಂಬಾ ಜಾಸ್ತಿ ಆಗಿದೆ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ ಓಡಿಸ್ಲಿಕ್ಕೂ ತುಂಬಾ ಆರಾಮ ಇದರಿಂದ ನನಗೆ ಯಾವುದೇ ದೇಹಿಕ ಆಯಾಸ ಆಗೋದಿಲ್ಲ ಒಂದೇ ಸ್ವಿಚ್ ನಲ್ಲಿ ಸ್ಟಾರ್ಟ್ ಮತ್ತೆ ಸ್ಟಾಪ್ ಮಾಡಬಹುದು ರಿವರ್ಸ್ ಗೇರ್ ಹಾಕೋದು ತುಂಬಾನೇ ಸುಲಭ ಇಂಜಿನ್ ಪವರ್ ಕೂಡ ಜಾಸ್ತಿ ಇದೆ ಇಷ್ಟೆಲ್ಲ ವಿಶೇಷತೆ ಇದೆಯಾ ಇದರಲ್ಲಿ ನಾನು ಈಗಲೇ ಪಕ್ಕದ ಶೋರೂಮ್ ಗೆ ಭೇಟಿ ನೀಡ್ತೇನೆ ಮಿಸ್ ಮಾಡ್ಕೋಬೇಡ ಹಬ್ಬದ ಸೀಸನ್ ಈಗಲೇ ಭೇಟಿ ಮಾಡು ಎಲ್ಲಾ ವಿವರ ಅಲ್ಲೇ ನೀಡ್ತಾರೆ ಟಿವಿಎಸ್ ಗೆ ಸೈ ಈಗಲೇ ಹತ್ತಿರದ ಶೋರೂಮ್ ಗೆ ಭೇಟಿ ನೀಡಿ ನೀವು ಕೂಡ ಕಿಂಗ್ ಆಗಿ ಚೆಕ್ ಚೆಕ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಅದೇ ನಮ್ಮ ಸಂಸ್ಕಾರ ಈ ನಮ್ಮ ಬಿಗ್ ಬಾಸ್ ಬಂಪರ್ ಡ್ರಾ ಸ್ಕೀಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತೆ ವಿಶೇಷ ಅತಿಥಿಯಾಗಿ ಬಂದಿರುವಂತ ನಮ್ಮ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಪ್ರಸಾದ್ ಸರ್ we are welcoming to you and lakshmi madam and all my colleagues my employees and matte namma mukhyavagi namma pump attendants managers nam dealers ge nanu swagata korak bayistini ಇದು ಇನ್ನೊಂದು ಖುಷಿ ಆಗ್ತಾ ಇದೆ ನೀವೆಲ್ಲ ಬಂದಿರೋದು ಆಮೇಲೆ ಮೇನ್ ನೀವು ನಮಗೆ ಒಂಥರ ಪಿಲ್ಲರ್ ಇದಂಗೆ ಇದು ಬಿಗ್ ಬಾಸ್ ಸ್ಕೀಮ್ ಅಂತ ಅದಕ್ಕೆ ಹೆಸರಿಟ್ಟು ಬಿಗ್ ಬಾಸ್ ಅಂದರೆ ನಿಮ್ಮನ್ನ ಕನ್ಸಿಡರ್ ಮಾಡಿನೇ ನಾವು ಬಿಗ್ ಬಾಸ್ ಅಂತ ಇಟ್ಟಿರೋದು ನೀವು ನಮಗೆ ಬಿಗ್ ಬಾಸ್ ನಮಗೆ ಈ ನನಗೆ ಗೊತ್ತು ನೀವೆಲ್ಲ ನಿಮ್ಮ ನಿಮ್ಮ ಕೆಲಸಗಳು ಬಿಟ್ಟು ಬಂದಿದ್ದೀರಾ ಒಂದು ಆಸೆ ಇಟ್ಕೊಂಡು ಬಂದಿದ್ದೀರಾ ನಮಗೂ ಏನೋ ಒಂದು ಬರುತ್ತೆ ಒಂದು ಟಿವಿ ಅಥವಾ ಆಸೆ ಆಸೆ ಏನ್ ಗೊತ್ತಾ ಬುದ್ಧ ಹೇಳಿದ್ದಾರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಆದ್ರೆ ಇನ್ನೊಂದೇನು ಹೇಳ್ತೀನಿ ಅಂದ್ರೆ ಆಸೆ ಬಿಡಬೇಕು ಅನ್ನೋದು ಒಂದು ಆಸೆ ಅಲ್ವಾ
ಆಸೆ ಆಸೆ ಬಿಡಬೇಕು ಅನ್ನೋದು ಒಂದ್ ಆಸೆ, ಆದ್ರಿಂದ ಆಸೆ ಪಡೋದ್ರಲ್ಲಿ ಏನ್ ತಪ್ಪಿಲ್ಲ, ಆದ್ರೆ ದುರಾಸೆ ಪಡಬಾರ್ದು ಅಷ್ಟೇ. ಓಕೆ, ನಿಮ್ಗೆ ಎಲ್ಲರೂ ಗೊತ್ತಿರುತ್ತೆ ಟೋಟಲ್ ಗ್ಯಾಸ್ ಬಗ್ಗೆ, ನಿಮ್ಗೆಲ್ಲರಿಗೂ ಗೊತ್ತು. ಈ ಟೋಟಲ್ ಗ್ಯಾಸ್ ಅಲ್ಲಿ ನೀವು ಪ್ರತಿದಿನ ಫಿಲ್ ಮಾಡ್ತೀರಾ ನೀವು ಆಟೋದಲ್ಲಿ. ಅದು ಬಿಟ್ಟು ನಾವು ಫಸ್ಟ್ ಟೋಟಲ್ ಗ್ಯಾಸ್ ಅಂತ ಇದ್ವಿ, ಇವಾಗ ಟೋಟಲ್ ಎನರ್ಜೀಸ್ ಅಂತ ಹೊಸದಾಗಿ ಇದು ಮಾಡಿದೀವಿ. ಮೋಸ್ಟ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತು, ಮೋಸ್ಟ್ಲಿ ನಾವು ರೀಬ್ರ್ಯಾಂಡಿಂಗ್ ಮಾಡ್ತಾ ಇರ್ತೀವಿ ಎಲ್ಲ ಕಡೆ. ಏನು ಎಲ್ಲ ಐದೈದು ದಿನ ಸ್ಟೇಷನ್ ಶಟ್ ಡೌನ್ ಮಾಡ್ಬಿಟ್ಟಿದ್ದೀರಾ, ಏನಕ್ಕೆ ಇದು ಮಾಡ್ತೀರಾ ಅಂತ ಎಷ್ಟೋ ಜನ ನಮ್ಗೆ ಆಟೋ ಕಸ್ಟಮರ್ ಕೇಳಿದ್ದಾರೆ, ಸರ್ ಏನ್ ಮಾಡ್ತಾ ಇದ್ದೀರಾ ಅಂತ. ನಾವು ಫಸ್ಟ್ ಟೋಟಲ್ ಗ್ಯಾಸ್ ಅಂತ ಇದ್ವಿ, ಇವಾಗ ಟೋಟಲ್ ಎನರ್ಜೀಸ್ ಅಂತ ಆಗಿದ್ದೀವಿ. ಅಂದ್ರೆ ಟೋಟಲ್ ಎನರ್ಜೀಸ್ ಅಂದ್ರೆ ನಾವು ಬರೀ ಗ್ಯಾಸ್ ಮಾತ್ರ ಅಲ್ಲ, ನಮ್ಮ ಕಡೆಯಿಂದ ಲೂಬ್ರಿಕೆಂಟ್ಸ್ ಇದೆ, ಆಯಿಲ್ ಇದೆ, ಬಿಟುಮಿನ್ ಇದೆ, ಮತ್ತೆ ಫ್ಲೇಟ್ಸ್ ಇದೆ. ಅದು ಬಿಟ್ಟು ನಾವು ಸೋಲಾರ್ ಅಲ್ಲಿ ಇದ್ದೀವಿ. ಆಮೇಲೆ ಇವಾಗ ಪ್ಯಾಕ್ಡ್, ನಿಮ್ಗೆ ಮೋಸ್ಟ್ಲಿ ಎಷ್ಟೋ ಜನ ಗೊತ್ತಿದೆ ಅನ್ಸುತ್ತೆ, ನಮ್ದು ಸಿಲಿಂಡರ್ ಕೂಡ ಇದೆ. ಆ ಸಿಲಿಂಡರ್ ಪ್ಯಾಕ್ ಸಿಲಿಂಡರ್ ಡೊಮೆಸ್ಟಿಕ್ ಮನೆಗೆ ಯೂಸ್ ಮಾಡ್ತೀವಿ, ಮತ್ತೆ ಹೋಟೆಲ್ ಅಲ್ಲಿ ಯೂಸ್ ಮಾಡ್ತೀವಿ, ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ. ಇದೆಲ್ಲ ನಿಮಗೆ ಮೋಸ್ಟ್ಲಿ ಗೊತ್ತಿರುತ್ತೆ ಅನ್ಕೊಳ್ತೀನಿ ನಾನು. ನಮ್ಮ ಸಿಲಿಂಡರ್ ಬಗ್ಗೆ, ಆಯಿಲ್ ಬಗ್ಗೆನೂ ನಿಮಗೆ ಗೊತ್ತಿರುತ್ತೆ, ನನ್ನ ಕೊಲೀಗ್ಸ್ ಆಯಿಲ್ ಬಗ್ಗೆ ಮತ್ತೆ ಪ್ಯಾಕ್ ಸಿಲಿಂಡರ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ ನಿಮಗೆ. ಇದನ್ನು ದಯವಿಟ್ಟು ಪೇಷನ್ಸ್ ಆಗಿ ಕೇಳಿ, ನಾವು ಏನೇ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೊಂದು ಸೇಫ್ಟಿ ಮೂಮೆಂಟ್ ಅಂತ ಮಾಡ್ತೀವಿ. ಅಂದರೆ ಸೇಫ್ಟಿ ತುಂಬ ಇಂಪಾರ್ಟೆಂಟ್. ನಾವು ಪ್ರತಿ ದಿನದಲ್ಲಿ ನಾವು ಇವತ್ತು ಸೇಫ್ ಆಗಿದ್ರೆ ನಾಳೆ ನಾವು ಬಿಸ್ನೆಸ್ ಮಾಡ್ಬೋದು ಅಥವಾ ಸೇಲ್ಸ್ ಮಾಡ್ಬೋದು ಅಥವಾ ದುಡಿಬಹುದು. ಫಸ್ಟ್ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್. ಅದೇ ನಾನು ಅನ್ಕೊಂಡೆ, ನೀನ್ ಹೆಂಗ್ ಸ್ಟಾರ್ಟ್ ಮಾಡ್ತೀಯ ಸೇಫ್ಟಿ ಮೂಮೆಂಟ್ ಇಲ್ಲದೆ ಅಂತ ಪ್ರೋಗ್ರಾಮ್ ನ ನೋಡಿ. ಸೇಫ್ಟಿ ಮೂಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಇವರು ನನ್ನ ಕೊಲೀಗ್ ಜ್ಯೋತಿ ಅಂತ, ಇವರು ಆಟೋ ಎಲ್ ಪಿ ಜಿ ಸೇಲ್ಸ್ ಮ್ಯಾನೇಜರ್. ಎಲ್ಲ ಬಿಗ್ ಬಾಸ್ ಗಳಿಗೆ ಸುಸ್ವಾಗತ. ನಿಮ್ಮನ್ನ ಕಾಯಿಸಿರೋದಕ್ಕೆ ದಯವಿಟ್ಟು ಕ್ಷಮಿಸಿ. ಈಗ ಇವ್ರು ನಿಮ್ಗೆ ಸೇಫ್ಟಿ ಮೂಮೆಂಟ್ ಬಗ್ಗೆ ಹೇಳ್ತಾರೆ, ದಯವಿಟ್ಟು ಗಮನ ಕೊಟ್ಟು ಕೇಳಿ ನಾವ್ ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಸ್ಟೇಷನ್ ಅಲ್ಲಿ ಅಂತ. ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನ ಇಷ್ಟೆಲ್ಲ ಜನ. ಇನ್ನು ನಮ್ಗೆ ಇನ್ನು ಸೀಟ್ ಖಾಲಿ ಇದೆ, ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಬರ್ತಾರೆ. ಸೊ ಖುಷಿ ಜೊತೆಗೆ ನಾವು ಸ್ವಲ್ಪ ಸೇಫ್ಟಿನೂ ಕೂಡ ನಾವು ಗಮನದಲ್ಲಿ ಇಟ್ಕೊಬೇಕು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳೋದಿಲ್ಲ, ಒಂದು ಫ್ಯೂ ಪಾಯಿಂಟ್ಸ್ ನಿಮ್ಗೆ ಹೇಳ್ತೀನಿ ಸೇಫ್ಟಿ ಬಗ್ಗೆ, ದಯವಿಟ್ಟು ಪೇಷನ್ಸ್ ಆಗಿ ಕೇಳಿ. ಸೊ ಸೇಫ್ಟಿ ಮೂಮೆಂಟ್ ಬಂದು ಸೇಫ್ಟಿ ಪ್ರಿಕಾಷನ್ಸ್ ಟು ಬಿ ಟೇಕನ್ ಅಂದ್ರೆ, ನಿಮ್ಮ ಗ್ಯಾಸ್ ಅನ್ನು ನೀವು ಫಿಲ್ ಮಾಡುವಾಗ, ನಿಮ್ಮ ಗಾಡಿಯಲ್ಲಿ ಗ್ಯಾಸ್ ಅನ್ನು ಫಿಲ್ ಮಾಡುವಾಗ ಒಂದ್ ಕೆಲವು ಪಾಯಿಂಟ್ಸ್ ಇದೆ, ನೋಟ್ ಮಾಡ್ಕೊಬೇಕು. ಫಸ್ಟ್ ಪಾಯಿಂಟ್ ಬಂದು ಡು ನಾಟ್ ಯೂಸ್ ಮೊಬೈಲ್ ಫೋನ್. ಅದೆಲ್ಲ ನಮ್ಮ ಹುಡುಗರು ನಿಮ್ಗೆ ಹೇಳೇ ಇರ್ತಾರೆ, ಸರ್ ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ ಅಂತ. ಏನಕ್ಕಂದ್ರೆ ಅದರಲ್ಲಿ ಕೆಲವು ರೇಡಿಯೇಷನ್ಸ್ ಇರುತ್ತೆ. ಸೊ ಆ ರೇಡಿಯೇಷನ್ಸ್ ಬಂದು ಹೀಟ್ ಮೆಟಲ್ ಜೊತೆ ಸೇರ್ಕೊಂಡಾಗ ಸ್ಪಾರ್ಕ್ ಬರೋಂಥ ಚಾನ್ಸಸ್ ಇದೆ. ಸೊ ಸ್ಪಾರ್ಕ್ ಬಂದರೆ ನಿಮಗೆಲ್ಲ ಗೊತ್ತು, ನಮ್ಮ ಎಲ್ ಪಿ ಜಿ ಅಂತ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ. ಸೊ ಫೈರ್ ಆಗೋ ಚಾನ್ಸಸ್ ಇದೆ. ಸೊ ದಯವಿಟ್ಟು ಮೊಬೈಲ್ ಫೋನ್ಸ್ ಅಂದರೆ ಇನ್ಕಮಿಂಗ್ ಕಾಲ್ ಅಥವಾ ಔಟ್ ಗೋಯಿಂಗ್ ದಯವಿಟ್ಟು ಮಾಡಬೇಡಿ. ನೆಕ್ಸ್ಟ್, ಇದಲ್ಲದೆ ಇದು ಕೆಲವು ಫೋಟೋಸ್ ಇದೆ ನೋಡಿ, ಟೂ ವೀಲರ್ಗೆ ರೇಡಿಯೇಷನ್ಸಿಂದ ಬೆಂಕಿ ಅಂದ್ಕೊಂಡಿರೋದು, ಇಲ್ಲಿ ಡಿಸ್ಪೆನ್ಸರ್ಗೆ ಬೆಂಕಿ ಅಂದ್ಕೊಂಡು, ಇದೆಲ್ಲ ಬಂದು ಮೊಬೈಲ್ ರೇಡಿಯೇಷನ್ಸಿಂದ ಆಗಿರೋಂಥದ್ದು. ಸೊ ಇದಲ್ಲದೆ ಕೆಲವು ಬೇರೆ ಪ್ರಿಕಾಷನ್ಸ್ ಏನಂದ್ರೆ, ನೀವು ನಮ್ಮ ಸ್ಟೇಷನ್ಗೆ ಗ್ಯಾಸ್ ಹಾಕಕ್ ಬರುವಾಗ ದಯವಿಟ್ಟು ನೀವು ಸ್ಟಾರ್ಟಲ್ಲಿ ಇಂಜಿನ್ ಸ್ಟಾರ್ಟಲ್ಲಿ ಇಡಬೇಡಿ. ಅದು ಗೊತ್ತೇ ಅಲ್ವಾ ನಿಮಗೆ? ಗೊತ್ತಿದೆ. ಸೊ ಅದ್ರ ಜೊತೆ ನಿಮ್ಮ ಮ್ಯೂಸಿಕ್ ಸಿಸ್ಟಮ್ನು ದಯವಿಟ್ಟು ಆಫ್ ಮಾಡಿ. ಸೊ ಇದು ಒಂದು ಸೇಫ್ಟಿ ಪ್ರಿಕಾಷನ್ಸ್. ಅದಲ್ಲದೆ ನೀವು ಅಗರಬತ್ತಿ ದಯವಿಟ್ಟು ಹಚ್ಚಿರ ಅಗರಬತ್ತಿಯನ್ನು ಆಟೋದಲ್ಲಿ ಇಡಬೇಡಿ. ದೇವ್ರ ಭಕ್ತಿ ಬೇಕೇ ಬೇಕು, ಇಲ್ಲ ಅಂತ ಹೇಳಿಲ್ಲ. ಒಂದು ಹೂವು ಇಡಿ, ಆದರೆ ಅಗರಬತ್ತಿ ಅಂತ ದಯವಿಟ್ಟು ಇಡಬೇಡಿ. ಸೊ ಅದಲ್ಲದೆ ಇದೆಲ್ಲ ಇದು ಬಿಟ್ಟು ಇನ್ನೊಂದು, ದಯವಿಟ್ಟು ನಿಮ್ಮ ಗಾಡಿಯನ್ನು ಅವಾಗವಾಗ ಸರ್ವಿಸ್ ಮಾಡಿಸ್ಕೊಳ್ಳಿ. ಯಾಕಂದರೆ ಚಾನ್ಸಸ್ ಇದೆ ನಿಮ್ಮ ಎಲ್ ಪಿ ಜಿ ಕಿಟ್ ಲೀಕ್ ಆಗ್ಬೋದು. ಸೊ ಅದರಿಂದ ನೀವು ಅಗರಬತ್ತಿ ಹಾಕಿರೋದ್ರಿಂದ ಸ್ಪಾರ್ಕ್, ಸೊ ಏನೆಲ್ಲ ಕನೆಕ್ಟೆಡ್ ಇದಿದೆ, ಡೇಂಜರ್ಸ್ ಇದೆ. ಸೊ ದಯವಿಟ್ಟು ಅದು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕೊಡ್ದೆ, ನೆಕ್ಸ್ಟ್ ಲೈಕ್ ಇದು ನೀವು ಇಂಥ ಸ್ಟಿಕರ್ಸ್ ನೋಡಿದ್ದೀರಾ ನಮ್ಮ ಸ್ಟೇಷನ್ಸ್ಗಳಲ್ಲಿ, ಗಮನಿಸಿದ್ದೀರಾ? ಸೊ ದಯವಿಟ್ಟು ಹೇಳ್ತೀರಾ ಮೊದಲನೇದು ಏನಂತ? ವೆರಿ ಗುಡ್. ಸೊ ದಯವಿಟ್ಟು ಸ್ಟೇಷನ್ ಒಳಗಡೆ ಸ್ಮೋಕ್ ಮಾಡಬೇಡಿ, ಅದೇ ಥರ ನಿಮ್ಮ ಗಾಡಿಯಲ್ಲಿ ನೀವು ಸ್ಮೋಕ್ ಮಾಡಬೇಡಿ. ಯಾಕಂದರೆ ಅದು ಎಲ್ ಪಿ ಜಿ ಗಾಡಿ,
ಅದೇ ಅಲ್ಲದೆ ನಿಮ್ಮ ಕಸ್ಟಮರ್ಗೂ ಹೇಳಿ ದಯವಿಟ್ಟು ಸ್ಮೋಕ್ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಡಿ. ಯಾಕಂದ್ರೆ ನಾನು ಮೊನ್ನೆ ಒಂದು ನೋಡಿದೆ, ಒಬ್ರು ಆರಾಮಾಗಿ ಕುಟ್ಕೊಂಡು ಸ್ಮೋಕ್ ಮಾಡ್ತಾ ಇದ್ದಾರೆ, ಅದು ಎಲ್ ಪಿ ಜಿ ಗಾಡಿಯಲ್ಲಿ. ಸೊ ದಯವಿಟ್ಟು ನೀವು ಅಲೋ ಮಾಡಬೇಡಿ. ಇದು ಎರಡನೇದೇನು? ವೆರಿ ಗುಡ್. ಸೊ ದಯವಿಟ್ಟು ಮೊಬೈಲ್ ಫೋನ್ ಯೂಸ್ ಮಾಡಬೇಡಿ. ಮೂರನೇದು, ನಾಲ್ಕನೇದು? ವೆರಿ ಗುಡ್. ಸೊ ಇದನ್ನ ನೀವು ಪಾಲಿಸ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಇದೇ ಇನ್ನು ಇವತ್ತಿನ ನನ್ನ ಸೇಫ್ಟಿ ಮೂಮೆಂಟ್. ಥ್ಯಾಂಕ್ ಯು. ನಿನ್ನ ಸೇಫ್ಟಿ ಮೂಮೆಂಟ್ ಕೊಟ್ಟಿದ್ದು ಮೋಸ್ಟ್ಲಿ ನಮ್ಮ ಕಸ್ಟಮರ್ ಎಲ್ಲರಿಗೂ ಅರ್ಥ ಆಗಿರುತ್ತೆ. 100% ಅವ್ರು ಫಾಲೋ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಫಾಲೋ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಯಾಕೆಂದ್ರೆ ಅವ್ರ ಫ್ಯಾಮಿಲಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹೊರಗಡೆ ಹೋಗಿರ್ತಾರೆ, ನನ್ನ ಮಗ ನನ್ನ ಗಂಡ ಹೊರಗಡೆ ಹೋಗಿರ್ತಾರೆ, ನನ್ನ ತಮ್ಮ ಅಣ್ಣ ಹೊರಗಡೆ ಹೋಗಿರ್ತಾರೆ, ಅವರು ಸೇಫ್ ಆಗಿ ಬರಲಿ ಅನ್ನೋದು ಅವ್ರ ಆಸೆ. ಅದರಿಂದ ದಯವಿಟ್ಟು ಆಟೋ ಓಡಿಸೋವಾಗಲಿ ಆಟೋ ಫಿಲ್ ಮಾಡೋವಾಗಲಿ ದಯವಿಟ್ಟು ಫೋನ್ ಯೂಸ್ ಮಾಡಬೇಡಿ. ನಿಮ್ಮ ಸೇಫ್ಟಿ ತುಂಬ ಇಂಪಾರ್ಟೆಂಟು. ನಾವು ಸೇಫ್ ಆಗಿದ್ರೆ ಅಟ್ಲೀಸ್ಟ್ ಬೇರೆಯವ್ರನ್ನ ನಾವು ಸೇಫ್ ಆಗಿ ಇದು ಮಾಡ್ಬೋದು. ಥ್ಯಾಂಕ್ ಯು. ಆಯ್ತಾ? ಆಯ್ತು. ಪ್ಲೀಸ್ ಟೇಕ್ ಯುವರ್ ಸೀಟ್. ಈ ಕಾರ್ಯಕ್ರಮ ನಾನು ನಡೆಸ್ಕೊಡ್ತೀನಿ. ಯಾಕೆ? ನಾನು ನಿನಗೆ ಬಂದಿದ್ದೀನಿ. ನಾನ್ ಬರೋವರೆಗೂ ಮಾತ್ರ ಬೇರೆಯವರವ. ನಾನ್ ಬಂದ್ಮೇಲೆ ಮುಂದೆ ಅವ. ಏನ್ ಹೇಳ್ತೀರಾ? ಯಾರವ? ಇವ್ರವನ ನನ್ನವನ? ಓಕೆ, ಬೇಡ. ಇವ್ರಿಗೂ ಬೇಡ, ನಮ್ಗೂ ಬೇಡ. ಅವಾಗ ನಮ್ಮ ಈಗ ಯಾವಾಗ ಬಿಲ್ಡ್ ಮಾಡಕ್ಕೆ ಒಬ್ಬರನ್ನ ಕರಿತೀನಿ. ಯಾರು ಯಾರು ಯಾರು? ನನಗಿನ್ನ ಯಾರಿದ್ದಾರೆ? ಕರಿತೀನಿ ಇರಪ್ಪ. ಯಶ್, 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 ಬನ್ನಿ ಬನ್ನಿ. ಯಶ್, ಯಶ್, ನನಗಿನ್ನ ಯಶ್. ಯಾರು? ಯಶ್, ಯಶ್, ಯಶ್. ಎಲ್ರಿಗೂ ನಮಸ್ತೆ, ನಮಸ್ತೆ. ಓಕೆ, ಜೋರಾಗಿ ಕೇಳಿಸ್ಬೇಕು ನಂಗೆ. ನಮಸ್ತೆ, ನಮಸ್ತೆ. ಹುಡುಗಿ ಬಂದಿದ ತಕ್ಷಣ ಏನ್ ಕ್ಲಾಪ್ಸ್, ಏನ್ ವಿಜುವಲ್ ಅಲ್ಲ. ಯಶ್ ಅಂದಿದ ತಕ್ಷಣ ಎಲ್ಲ ಫಿಲಂ ಆಕ್ಟರ್ ಯಶ್ ಅನ್ಕೊಂಡ್ಬಿಟ್ರ. ಓಕೆ, ನನ್ನ ಹೆಸರು ಯಶಸ್ವಿನಿ. ನನ್ನ ಎಲ್ರು ಪ್ರೀತಿಯಿಂದ ಯಶ್ ಅಂತ ಕರೀತಾರೆ. ಸೊ ಇರ್ಲಿ, ನಾವು ಕಾರ್ಯಕ್ರಮನ ಮುಂದುವರಿಸೋಣ. ಇವಾಗ ಕಾರ್ಯಕ್ರಮನ ಮುಂದುವರಿಸಕಿನ ಮುಂಚೆ ನಾನು ನಿಮ್ಮೆಲ್ಲ ವೆಲ್ಕಮ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಆಂಕರ್ ಯಶಸ್ವಿನಿ ಗೌಡ. ಹಾಗೆ ನಮ್ಮ ಟೋಟಲ್ ಎನರ್ಜಿ ವತಿಯಿಂದ ನಮ್ಮ ಎಲ್ಲ ಬ್ಯಾಂಗ್ಳೂರ್ ಆಟೋ ರಿಕ್ಷಾ ಡ್ರೈವರ್ಸ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಎತ್ತಿಟ್ಟು ತಾವೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ನಿಮ್ಗೆಲ್ಲ ಗೊತ್ತಿದೆ ನಾವು ಯಾಕೆ ಇವತ್ತು ಅಷ್ಟು ಬ್ಯಾಂಗ್ಳೂರಲ್ಲಿರೋ ಆಟೋ ಡ್ರೈವರ್ಸ್ನೆಲ್ಲ ಒಟ್ಟಿಗೆ ಒಂದು ಜಾಗದಲ್ಲಿ ಸೇರಿಸಿದೀವಿ. ಗೊತ್ತಿದೆ ಅಲ್ಲ? ಹಾ, ಕರೆಕ್ಟ್. ಬಿಗ್ ಬಾಸ್ ಬಂಪರ್ ಲಕ್ಕಿ ಡ್ರಾ ಕಂಟೆಸ್ಟ್ ನ ಇವತ್ತು ನಾವು ನಿಮ್ಮ ಮುಂದೆ, ನಿಮ್ಮ ಕೈಯಲ್ಲಿ ನಾವು ಈ ಚಿಟ್ನ ಎತ್ತಿಸಿ, ಯಾರು ಆ ಲಕ್ಕಿ ವಿನ್ನರ್ ಇರ್ತಾರಲ್ಲ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಅದ್ಭುತವಾದ ಗಿಫ್ಟ್ ಕೂಡ ಕೊಡ್ತೀವಿ. ಯಾರಿಗೆ ಬೇಕು ಗಿಫ್ಟ್? ಎಲ್ರಿಗೂ ಬೇಕಾ? ಎಲ್ರಿಗೂ ಬೇಕಾ? ಓಕೆ, ನೋಡ ಲಕ್ಕಿ ಕಸ್ಟಮರ್. ನಾವು ತುಂಬಾ 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 ಜಾಸ್ತಿ ಗಿಫ್ಟ್ಸ್ ನೇ ತಂದಿದೀವಿ, ಆದಷ್ಟು ಜಾಸ್ತಿ ಆಟೋ ಡ್ರೈವರ್ಸ್ ಗೆ ಕೊಡೋಣ ಅಂತ. ಆ ಲಕ್ಕಿ ವಿನರ್ ಯಾರು ಅಂತ ಕೇಳಿಸ್ಕೊಳ್ಳೋ ಅಂತ ಕಾತುರ ನನಗೂ ಇದೆ. ಸೊ ನೋಡ ಯಾರು ಆ ಲಕ್ಕಿ ಡ್ರಾ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತಾರೆ ಅಂತ. ಸೊ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಈ ಆಟೋ ರಿಕ್ಷಾ ಡ್ರೈವರ್ಸ್, ನೀವೆಲ್ಲ ನಮ್ಗೆ ಅಷ್ಟು ದಿನದಿಂದ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ. ಇವಾಗ ಎಲ್ಲಾದ್ರೂ ಎಮರ್ಜೆನ್ಸಿ ನಾವು ಹೊರಗಡೆ ಹೋಗ್ತಾ ಇದೀವಿ, ಬಸ್ ಮಿಸ್ ಆಯ್ತು, ಇಲ್ಲ ಅಂತಂದ್ರೆ ನಾವು ಈಗಲೇ ಬೇಗ ಒಂದು ಜಾಗಕ್ಕೆ ತಲುಪಬೇಕು ಅಂದ ತಕ್ಷಣ ಫಸ್ಟ್ ನಮ್ಗೆ ಯಾರು ಯೋಚನೆ ಬರ್ತಾರೆ? ಆಟೋ ರಿಕ್ಷಾ ಡ್ರೈವರ್ಸ್ ಅಲ್ವಾ? ಕರೆಕ್ಟ್ ನಿಜ. ಸೊ ನೀವು ನಮಗೋಸ್ಕರ ಇಷ್ಟೊಂದು ಸೇವೆ ಸಲ್ಲಿಸಿ, ಇಷ್ಟು ದಿನದಿಂದ ನಮ್ಗೆ ಸೇವೆ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮ್ಗೆಲ್ಲ ಒಂದು ಜೋಳದ ಚಪ್ಪಾಳೆ ನಿಮ್ ಕಡೆಯಿಂದಾನೆ. ಓಕೆ, ವೆರಿ ಗುಡ್. ಹಾಗೆ ನಮ್ಮ ಟೋಟಲ್ ಎನರ್ಜಿ ತಂಡದವರು ಕೂಡ ನಮ್ಮ ಆಟೋ ರಿಕ್ಷಾ ಡ್ರೈವರ್ಸ್ ಇಷ್ಟೆಲ್ಲ ನಮ್ಮ ಜನಕ್ಕೆ ಸೇವೆ ಮಾಡ್ತಾರೆ. ಸೊ ಹಾಗೆ ಅವ್ರಿಗೋಸ್ಕರ ಬೆಳಿಗ್ಗೆಯಿಂದ ನೋಡಿ, ಬೆಳಿಗ್ಗೆಯಿಂದ ಎಷ್ಟೊಂದು ಜನ ಊಟ ಕೂಡ ಮಾಡಿರಲ್ಲ. ಓಕೆ, ಅವರಿಷ್ಟೆಲ್ಲ ನಿಮಗೋಸ್ಕರ ಆರ್ಗನೈಸ್ ಮಾಡಿದ್ದಾರೆ, ಅವ್ರಿಗೋಸ್ಕರ ಒಂದು ಜೋರ ಚಪ್ಪಾಳೆ ಬರ್ಬೇಕಲ್ವಾ? ಓಕೆ, ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಡಿಫ್ರೆಂಟ್ ಆಗಿ ಹೇಗೆ ಅಂತಂದ್ರೆ, ನಾನು 1, 2, 3 ಅಂತ ಹೇಳ್ತೀನಿ, ನೀವಾಗ ಟೋಟಲ್ ಎನರ್ಜೀಸ್ ಅಂತ ಜೋರಾಗಿ ಇರಿಸ್ಬೇಕು. ಓಕೆನಾ? ಓಕೆನಾ? ಓಕೆ, 3, 2, 1 ಟೋಟಲ್ ಎನರ್ಜಿ. ವಾವ್, ಮತ್ತೊಮ್ಮೆ 3, 2, 1
ನೋಡೋಣ ಇನ್ನೊಂದ್ ಸ್ವಲ್ಪ ಜಾಸ್ತಿ ಜೋರಾಗಿ ನಮ್ಮ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಸ್ ಜೋರಾಗಿ ಕಿರ್ಚಿರ್ಬೇಕು. ಇದು ಲಾಸ್ಟ್ ಕೊನೆಯ ಸರಿ. 3, 2, 1. ಇದು ನಮ್ಮ ಆಟೋ ಡ್ರೈವರ್ಸ್ ಹವಾ ಅಂತಂದ್ರೆ, ಇದು ನಮ್ಮ ಆಟೋ ಡ್ರೈವರ್ಸ್ ಶಕ್ತಿ ಅಂತಂದ್ರೆ. ಇರ್ಲಿ, ನಾವು ಪ್ರೋಗ್ರಾಮ್ ನ ಇವಾಗ ಮುಂದುವರಿಸೋಣ. ಪ್ರೋಗ್ರಾಮ್ ಮುಂದುವರಿಸೋದಕ್ಕಿಂತ ಮುಂಚೆ ನಾನು ಒಂದಷ್ಟು ಕ್ವೆಶನ್ಸ್ ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಆಟೋ ಡ್ರೈವರ್ಸ್ 10-20 ವರ್ಷದಿಂದ ಆಟೋನ ಓಡಿಸ್ತಾ ಇದ್ರೆ ಇಲ್ಲಿ? 1, 2, 3. ಬಾ, ಕೌಂಟ್ ಮಾಡಕ್ಕೆ ಆಗಲ್ಲ. ವೆರಿ ಗುಡ್, ಚಪ್ಪಾಳೆ. ಅಷ್ಟು ಡ್ರೈವರ್ಸ್ ಗೂ ನಾವು ಒಂದು ಚಿಕ್ಕ ಕ್ವೆಶನ್ಸ್ ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಕೆಳಗೆ ಬಂದು ಕೇಳ, ನಿಮ್ ಜೊತೆ ಕ್ವೆಶನ್ ಓಕೆ. ಅವ್ರು ಅದಕ್ಕೆ ಕಾಯ್ತಾ ಇದಾರೆ. ಖುಷಿ ಸರ್, ಖುಷಿ. ಓಕೆ ಸರ್, ಯಾರಲ್ಲಿ ಹೆಣ್ಮಗ್ಳಲ್ವಾ ಅಂತಂದಿದ್ದು ನೀವು? ಸರ್ ಬನ್ನಿ ಸರ್, ಇಲ್ಲಿ ಇಲ್ಲಿ ಒಂದೇ ನಿಮಿಷ ಎದ್ದು ಬನ್ನಿ. ಒಂದು ಸ್ಮಾಲ್ ಚಿಕ್ಕ ಕ್ವೆಶನ್ ಕೇಳ್ತೀನಿ ನಿಮ್ಗೆ. ಬನ್ನಿ 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 ಸರ್. ಸರ್, ನಾನು ನಿಮ್ಗೆ ಕಷ್ಟದ ಕ್ವೆಶನ್ ಏನೂ ಕೇಳಲ್ಲ ಸರ್, ತುಂಬಾ ಈಸಿ ಇರುತ್ತೆ. ಓಕೆ ಅಂಕಲ್, ಗೊಂದ್ ಜೋರಾಗಿ ಚಪ್ಪಲಿ ತಿಟ್ಟಿ ಎಲ್ಲರೂ. ಸರ್, ನಿಮ್ಮ ಹೆಸರು? ರಂಗೇಗೌಡ. ಓಕೆ ರಂಗೇಗೌಡ ಸರ್ ಅವರೇ, ನೀವು 10-20 ವರ್ಷದಿಂದ ಆಟೋ ಓಡಿಸಿದ್ದೀನಿ ಅಂತ ಹೇಳಿದಿರಾ. 35 ಇಯರ್ಸ್. ಸೀನಿಯರ್ಸ್ ಇವರು, ಸೀನಿಯರ್ಸ್. ಓಕೆ, ಸೊ ನಾನು ನಿಮ್ಗೆ ಕೇಳೋ ಕ್ವೆಶನ್ ಏನು ಅಂತ ಅಂದ್ರೆ, ನಿಮ್ಗೆ ಆಟೋ ಓಡಿಸೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೆ, ಹಾಗೆ ನಿಮ್ಗೆ ಆಟೋ ಓಡಿಸೋದಂದ್ರೆ ಎಷ್ಟು ಇಷ್ಟ? ಆಟೋ ಓಡಿಸೋದು ಅನ್ನೋದೊಂದು ಮುಖ್ಯ ಅಲ್ಲ, ಆಟೋ ಸೇವೆ ಮಾಡ್ತಾ ಅದು ಭಾರಿ ಮುಖ್ಯ. ಚಪ್ಪಾಳೆ ಬರಲಿ. ಹಾಗೆ ಆಟೋ ಸೇವೆ ಮಾಡೋದು ಒಂದು ಮುಖ್ಯ, ಒಂದು ಪ್ಯಾಸೆಂಜರ್ಸ್ ನ ಅವ್ರ ಮನೆ ತಲುಪಿಸಲು ಅದು ಮುಖ್ಯ, ಮತ್ತು ಅದರಲ್ಲಿ ನಾವು ರಫ್ಯೂಸ್ ಮಾಡೋದು ಬರಲ್ಲ ಅನ್ನೋದು ಇದನ್ನೆಲ್ಲ ಮಾತಾಡಬಾರದು, ಅದು ತಪ್ಪು. ಹೌದು ಸರ್, ಹೌದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫೀಡ್ಬ್ಯಾಕ್ಗೆ, ಧನ್ಯವಾದಗಳು. ಹಾಗೆ ನೋಡ, ಈ ಕಾರ್ನರ್ ಇಂದ ನಮ್ಗೆ ಒಬ್ರು ಸಿಕ್ಕಿದ್ರು, ಹಾಗೆ ಈ ಕಾರ್ನರ್ ಇಂದ ಯಾರಾದ್ರೂ ಒಬ್ರು ನನ್ನ ಕ್ವೆಶನ್ಗೆ ಆನ್ಸರ್ ಮಾಡೋರು ಕೈ ಇತ್ತೆ. ಬರೀ ಗುಂಪಲ್ಲಿ ಮಾತ್ರ ಗೋವಿಂದ ಅನಿಸ್ತೀರಾ, ಒಬ್ರೇ ಬನ್ನಿ ಅಂದ್ರೆ ಬರಲ್ಲ ಆಟೋ ರಿಕ್ಷಾ ಡ್ರೈವರ್ಸ್ ಅವರು. ಈಗೋ ಇಂದ ಯಾರಾದ್ರೂ ಒಬ್ರು ಸರ್, ನೀವೇ ನೀವೇ ಕೈ ತೋರಿಸಿದ್ರಲ್ಲ, ಬನ್ನಿ ಸರ್, ನೀವೇ ಬನ್ನಿ 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 ಸರ್. ಸಿಂಪಲ್ ಕ್ವೆಶನ್, ನಾನು ಏನೋ ನಿಮಗೆ ಜಾಸ್ತಿ ಎಕ್ಸ್ಟ್ರಾ ಕ್ವೆಶನ್ಸ್ ಕೇಳಲ್ಲ, ತುಂಬಾ ಸಿಂಪಲ್ ಆಗಿರೋ ಕ್ವೆಶನ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು ಅಷ್ಟೇ. ಓಕೆ, ಅಲ್ಲಿಂದ ಬನ್ನಿ 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 ಸರ್, ತೊಂದರೆ ಇಲ್ಲ, ಬನ್ನಿ. ಚಪ್ಪಾಳೆ ತಟ್ಟಿ ಎಲ್ಲಾರು, ಬನ್ನಿ ಬನ್ನಿ ಸರ್. ನಿಮ್ ಹೆಸರು? ಕುಮಾರ್, ಯು ಕೆ ಅಂತ. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಒಂದು 20 ವರ್ಷದಿಂದ. 20 ವರ್ಷದಿಂದ ಓಡಿಸ್ತಾ ಇದ್ರ? ವೆರಿ ಗುಡ್, ವೆರಿ ಗುಡ್. ಸೊ ನಮ್ಮ ಟೋಟಲ್ ಎನರ್ಜಿ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸ್ ಬಗ್ಗೆ ನಿಮ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡುತ್ತೆ? ತುಂಬಾ ಒಳ್ಳೆ ಸರ್ವಿಸ್ ಇದೆ, ನಾವು ತುಂಬಾ ವರ್ಷದಿಂದ ಆಗ್ತಿದ್ದೇವೆ, ಒಳ್ಳೆ ಸರ್ವಿಸ್ ಕೊಡ್ತಾ ಇದಾರೆ ಎಲ್ಲರು. ಅದ 24 ಅವರ್ಸ್ ಮಾಡಿದಾರಲ್ಲ, ಅದರಿಂದ ತುಂಬಾ ಹೆಲ್ಪ್ ಆಗಿದೆ ನಮ್ಗೆ. 24 ಅವರ್ಸ್ ಮಾಡಿರೋದೇ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಮ ಫೀಡ್ಬ್ಯಾಕ್. ನೀವು ಹೋಗಿ ನಿಮ್ಮ ಜಾಗದಲ್ಲಿ ಕೂರ್ಬೋದು. ಸೊ ನನಗೆ ಎಡಗಡೆಯಿಂದನೂ ಒಬ್ರು ಸಿಕ್ಕಿದ್ರು, ಆ ಕಡೆ ಬಲಗಡೆಯಿಂದನೂ ಒಬ್ರು ಸಿಕ್ಕಿದ್ರು, ಸೆಂಟರ್ ರೋಲ್ ಮಾತ್ರ ಯಾರು ಮಾತಾಡಕ್ ರೆಡಿ ಇಲ್ಲ. ಸೊ ಯಾರಾದ್ರೂ ಒಬ್ರು ಸೆಂಟರ್ ರೋ ಇಂದ ಒಬ್ರು ಕ್ವೆಶನ್ ತುಂಬಾ ಕಷ್ಟ ಇರಲ್ಲ. ಓಕೆ ಸರ್, ತೊಂದರೆ ಇಲ್ಲ, ಬನ್ನಿ ಸರ್, ನೀವೇ ಬನ್ನಿ. ಸರ್, ನಿಮ್ ಹೆಸರು? ರಾಜೇಂದ್ರ ಮೇಡಮ್. ಸರ್, ನೀವು ಎಷ್ಟು ವರ್ಷದಿಂದ ನಮ್ಮ ಟೋಟಲ್ ಎನರ್ಜಿ ಬಂಕ್ ಗ್ಯಾಸ್ ನ ಫಿಲ್ ಮಾಡಿಸ್ಕೊಂತಾ ಇದ್ದೀರಾ? ನಾನು ಒಂದು 5 ವರ್ಷದಿಂದ ಹಾಕ್ಸ್ತಾ ಇದ್ದೀನಿ ಮೇಡಮ್. 5 ವರ್ಷದಿಂದ ಹಾಕ್ಸ್ತಾ ಇದ್ರ? ಓಕೆ, ವೆರಿ ಗುಡ್. ಸೊ ನಿಮ್ಮ ಅನಿಸಿಕೆ, ನಮ್ಮ ಸರ್ವಿಸ್ ಹೆಂಗೆ, ನಮ್ಮ ಕಸ್ಟಮರ್ಸ್ ಸರ್ವಿಸ್ ಹೆಂಗಿರುತ್ತೆ, ಅದ್ರ ಬಗ್ಗೆ ಒಂದ್ 2 ಮಾತು ಹೇಳಿ. ಖಂಡಿತ ಮೇಡಮ್, ಯಾಕಂದ್ರೆ ಮೈಲೇಜ್ ತುಂಬಾ ಚೆನ್ನಾಗಿದೆ, ಪಿಕಪ್ ಚೆನ್ನಾಗಿದೆ, ಆಮೇಲೆ ಅಲ್ಲಿ ಮೈನ್ ಇಂಪಾರ್ಟೆಂಟ್ ಏನಂದ್ರೆ ನೀಟ್ನೆಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಚಪ್ಪಾಳೆ ಬರಲಿ, ಇದಕ್ಕೆ ನೀಟ್ನೆಸ್ ತುಂಬಾ ಚೆನ್ನಾಗಿದೆ ನಮ್ಮ ಟೋಟಲ್ ಎನರ್ಜಿಯಲ್ಲಿ. ಮತ್ತೆ ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲ ಆಟೋ ರಿಕ್ಷಾ ಡ್ರೈವರ್ಸ್ ಗೆ ನನ್ನ ಜೊತೆ ಮಾತಾಡಿದ್ದಕ್ಕೆ. ಯಶ್, ಒಂದ್ ನಿಮಿಷ, ನಾನು ನಮ್ ಡೀಲರ್ ಅವರಿಗೆ ಒಂದು ಕ್ವೆಶನ್ ಕೇಳಬೇಕು. ಈ ಸ್ಕೀಮ್ ಬಗ್ಗೆ ಅವ್ರಿಗೆ ಏನ್ ಅನ್ನಿಸ್ತು ಏನು ಅಂತ ಸರ್? ದಯವಿಟ್ಟು ಕುತ್ಕೊಳ್ಳಿ ಸರ್.
ಈ ಎರಡು ತಿಂಗಳು ನಾವು ಸ್ಕೀಮ್ ಮಾಡಿದ್ವಿ, ಅದು ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ ಸ್ವಲ್ಪ ಹೇಳಿ. ನಿಜವಾಗ್ಲೂ ಇದು ಅಭಿವೃದ್ಧಿಗೆ ಆಟೋ ರಿಕ್ಷ ಅವರ ಚಾಲಕರಿಗೆ ಅಟ್ಲೀಸ್ಟ್ ಇಷ್ಟೆಲ್ಲ ಕಷ್ಟಪಟ್ಟು ಅವರು ಸರ್ವಿಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೇನಾದ್ರೂ ಸ್ವಲ್ಪ ಸಹಾಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಆಮೇಲೆ ನಂದು ಇನ್ನೊಂದೇನಂದರೆ ನಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪಂಪ್ ಅಟೆಂಡರ್ಗೆ ಮತ್ತು ನಮ್ಮ ಮ್ಯಾನೇಜರ್ಸ್ಗೆ. ಚಪ್ಪಾಳೆ ಬರಲಿ. ಯಾಕೆಂದರೆ ಜಸ್ಟ್ ಅವರೇ ನಮಗೆ ಮೇನ್ ಬಂದು ಕಸ್ಟಮರ್ಗೂ ಮತ್ತು ಕಂಪ್ನಿಗೂ ಅವರೇ ಒಂಥರ ಸೇತುವೆ ಇದ್ದಂಗೆ. ಅವ್ರು ಏನು ಹೇಳ್ತಾರೋ ಅವ್ರು ನಮ್ಗೆ ಇದು ಮಾಡ್ತಾರೆ, ಮತ್ತು ನಮ್ಮದು ಸೇಲ್ಸ್ ಇಂಪ್ರೂವ್ ಮಾಡಬೇಕಂದ್ರು ಅವರೇ, ಮತ್ತು ನಮ್ಮ ಲಕ್ಕಿ ಡ್ರಾ ಮಾಡಬೇಕಂದ್ರು ಕೂಡ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಂದು ಕೂಪನ್ ಬಗ್ಗೆ ಆ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ಥರ ಮಾಡ್ತಾರೆ, ಎಲ್ಲಿ ಸ್ಕೀಮ್ ಮಾಡ್ತಾರೆ. ಆಮೇಲೆ ಆಟೋದವ್ರು ತುಂಬ ಬೈದಿದ್ದಾರೆ ನಮ್ಮ ಹುಡುಗರಿಗೆ, ಏನರ ಡ್ರಾ ಮಾತ್ರ ಕೂಪನ್ ಮಾತ್ರ ಹಾಕ್ಸ್ಕೊಂಡ್ಬಿಟ್ರಿ, ಡ್ರಾ ಮಾತ್ರ ಮಾಡಿಲ್ಲ ನೀವು ಅಂತ. ನಾವು ಅದಕ್ಕೇನೆ ಈ ಫಂಕ್ಷನ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅಷ್ಟೇ ಸ್ವಲ್ಪ ಡಿಲೇ ಆಯ್ತು. ನಾವು ಮಾಡಂಗಿದ್ರೆ ನಾವು ನಿಮ್ಮ ಸ್ಟೇಷನ್ ಅಲ್ಲೇ ಒಂದು ಶಾಮಿಯಾನ ಹಾಕ್ಬಿಟ್ಟು ಮಾಡ್ಬಿಡ್ಬೋದಿತ್ತು, ಬಟ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ, ಟೋಟಲ್ ಎನರ್ಜೀಸ್ ಅಂತ ಆ ಎನರ್ಜಿ ಇರಲಿ ನಮಗೆ ಅಂತ ಹೇಳ್ಬಿಟ್ಟು ಒಂದು ಹಾಲ್ ಬುಕ್ ಮಾಡಿ ನಿಮ್ನ ಕರೆಸಿ ಒಂದು ದೊಡ್ಡದಾಗಿ ಫಂಕ್ಷನ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ನಿಧಾನ ಆಯಿತು. ಅದಕ್ಕೆ ದಯವಿಟ್ಟು ನೀವು ಕ್ಷಮಿಸ್ಬೇಕು ನಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ದನೇಶ್, ಒನ್ ಥಿಂಗ್, ಅರುಣ್ ಒನ್ ಮಿನಿಟ್ ನೀವೆಲ್ಲ ನಮಗೆ ಬಿಗ್ ಬಾಸ್, ಆದರೆ ನಮಗೆ ಬಾಸ್ ಇವರು ಅರುಣ್ ಅಂತ, ಅವರು ಒಂದೆರಡು ಮಾತು ಮಾತಾಡ್ತಾರೆ ನಿಮ್ಮ ಕುರಿತು. ಸರ್, ಅರುಣ್ ಹಿಯರ್ ಅಂಡ್ ಐ ಆಲ್ಸೋ ವರ್ಕ್ ಅಲಾಂಗ್ ವಿತ್ ದಮ್ ಇನ್ ದ ಟೀಮ್ ಟು ಸಿ ದ ಇನ್ಕ್ರೀಸ್ ಇನ್ ದಿ ಸೇಲ್ಸ್. ದಯವಿಟ್ಟು ಕ್ಷಮಿಸಿ, ಅವ್ರು ಕನ್ನಡ ಕಲಿತಾ ಇದ್ದಾರೆ, 100% ಅವ್ರು ಕನ್ನಡದಲ್ಲಿ ಮಾತಾಡ್ತಾರೆ, ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಕನ್ನಡದಲ್ಲಿ ಮಾತಾಡ್ತಾರೆ ಅವರು. ದನೇಶ್, ವಾಟ್ ಐ ವಿಲ್ ಡು, ಇಂಗ ಇರಕರು ನಿರಯ ಪೇರ್ಗೆ ತಮಿಳ್ ತೆರಿಯೋ ಸರಿಯಾ? ತಮಿಳ್ ತೆರಿಯೋ ಇಲ್ಲ, ಎತ್ತನೇ ಪೇರ್ದಕ್ಕೆ ತಮಿಳ್ ತೆರಿಯೋ, ತಮಿಳ್ ತೆರಿಯೋ ಇಲ್ಲ. வணக்கம், மனந்தி, வணக்கம். இங்கிலீஷ் நிமக்கு அர்த்தம் மாட்ஸ்பேக்கல்வா? இங்கிலீஷ் தேங்க்யூ வெரி மச் ஃபார் கமிங் அண்ட் வி ரியலி அப்ரிசியேட் யுவர் பிரசன்ஸ் பிகாஸ் ஆஃப் தி கைண்ட் ஆஃப் ரெஸ்பான்ஸ் வாட் யூ கிவ் வி வாண்டட் டு ரன் மோர் அண்ட் மோர் ஸ்கீம்ஸ் திஸ் இஸ் ஜஸ்ட் அ ட்ரைலர் ஜஸ்ட் ஃபார் 2 months வி ஆர் பிளானிங் டு ஹாவ் for all the 8-10 months schemes like this in the coming months. Okay, with the kind of response what you guys are going to give, another 10 months we are going to come up with this kind of schemes. Okay, this is nothing, we are just having it, but the bigger picture is yet to come. Okay, so we really appreciate your presence and taking your time and coming. I really understand the time that this is very very important for you, because you try to make money out of each and every second, and for you to come leaving your work and sitting here, I understand. Other way, since if you do not have the importance to Total Energies, you will not come here. So I really thank each and every one of you. Yes, Dharnesh. So the mic is back to Mr. Dharnesh. ಸಂತೋಷ ಪ್ರಕಟಣೆ ಮಾಡಕ್ಕೆ ಯಾವ ಭಾಷೆ ಆದ್ರೇನು, ಅವ್ರು ಹೇಳಿದ್ದು ನಿಮ್ಗೆ ಗೊತ್ತಾಯ್ತು ಗೊತ್ತಾಗಿಲ್ಲ, ಅವ್ರ ಮುಖ ಎಕ್ಸ್ಪ್ರೆಷನ್ ಅಂತೂ ಗೊತ್ತಾಯ್ತು. ನೀವು ಬಂದಿದ್ದಕ್ಕೆ ತುಂಬಾ ಸಂತೋಷ. ಅದೇ ಅವ್ರು ಹೇಳಿದ್ದು ಶಾರ್ಟ್ ಅಲ್ಲಿ ಅಂದ್ರೆ, ಅವ್ರು ಇನ್ನೊಂದ್ ಹೇಳಿದ್ರು, ಇದು ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಅಂತ. ಬಟ್ ಸ್ಕೀಮ್ ಇದು ಸ್ಟಾರ್ಟ್ ಮಾಡಿದೀವಿ, ಬಿಗ್ ಬಾಸ್ 1 ಅಂತ ಸ್ಕೀಮ್ ಸ್ಟಾರ್ಟ್ ಮಾಡಿದೀವಿ, ಬಟ್ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಮುಂದೆ ನಿಮ್ಗೆ ಕಂಟಿನ್ಯೂಸ್ ಆಗಿ ನಾವು ಸ್ಕೀಮ್ ಮಾಡೋದಕ್ಕೆ ದಯವಿಟ್ಟು ಪ್ರಯತ್ನ ಪಡ್ತೀವಿ. ನೀವು ಇದೇ ತರ ಪಾರ್ಟಿಸಿಪೇಟ್ ಮಾಡಿ ಮತ್ತೆ ಬಹುಮಾನ ಗೆಲ್ಲೋ ಚಾನ್ಸ್ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ನಿಮ್ಗೆಲ್ಲ ಆಗ್ಲೇ ಸೇಫ್ಟಿ ಬಗ್ಗೆ ಹೇಳಿದ್ರು, ಹಾಗೆ ನಿಮ್ನೆಲ್ಲ ವೆಲ್ಕಮ್ ಮಾಡಿದ್ವಿ, ಇವತ್ತಿನ ದಿನ ಕಂಟೆಸ್ಟ್ ಏನಿದೆ ಅಂತ ಹೇಳಿದ್ವಿ, ಈ ಎಲ್ಲ ಮಾಹಿತಿ ಕೂಡ ನಿಮ್ಗೆ ಸಿಕ್ಕಿದೆ. ಸೊ ಅದಾದ ಮೇಲೆ ಈಗ ನಾನು ನಮ್ಮ ಟೋಟಲ್ ಎನರ್ಜೀಸ್ ಲೂಬ್ರಿಕೆಂಟ್ ತಂಡದಿಂದ ಮಿಸ್ಟರ್ ವಸೀಂ ಸರ್, ಮ್ಯಾನೇಜರ್ ಆಫ್ ಸೇಲ್ಸ್, ಅವ್ರನ್ನ ಸ್ಟೇಜ್ ಮೇಲೆ ಬರ್ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರು ನಮ್ಮ ಟೋಟಲ್ ಎನರ್ಜಿ ಆಟೋ ಎಲ್ಪಿಜಿ ಸ್ಟೇಷನ್ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ಕೊಡ್ತಾರೆ. ಸೊ ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವು ಅವ್ರನ್ನ ವೆಲ್ಕಮ್ ಮಾಡೋಣ ಸ್ಟೇಜ್ ಮೇಲೆ.
Thank you. Namaskara ellarigu. Total lubricants bagge neevella kelidira? Okay. So nanna hesaru Osim anta, nannu Bangalore seriya nodkontini. Nan jothe nam boss Mr. Riyaz Patani idare. Namaskara. So ivarigu kannada baralla, swalpa swalpa maatadtare. Ellarigu namaskara. Bangalore auto owners ellarku Total Energies welcoming for to all. But means I don't know Kannada, I can speak English or Telugu and Hindi. This is very very ನಾವು ಮಾಡ್ತೀವಿ ಸರ್, ಅವರೇ ಮಾತಾಡ್ತೀವಿ, ನಾವು ಮಾಡ್ತೀವಿ ಖಂಡಿತ ಖಂಡಿತ. ನಾವು ಕನ್ನಡಿಗರು, ವಿಶಾಲ ಹೃದಯಗಳು. ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಟೋಟಲ್ ಎನರ್ಜೀಸ್ ಟು ಸಿ ಯು ಆಲ್ ಇನ್ ಅಂಡರ್ ಒನ್ ರೂಫ್, ಆಲ್ ಆಟೋ ಓನರ್ಸ್. ಅಂಡ್ ಇನ್ ದಿಸ್ ಆಪರ್ಚುನಿಟಿ ಅವರ್ colleague Mr. Naiman Wasim is going to present about lubricants, how the lubricants for auto LPG autos is useful and how it is. So namdu lubricants nalli entire range ide. So nee mostly ivage ella ALDS stations nalli lubricants nodidira, almost ella ALDS stations nalli ivaga navu display madidivi, sale maartta idivi. ಸೊ ನಮ್ದು ಟೂ ವೀಲರ್ ಇಂದ ಹಿಡ್ದು ಕಾರು ಮತ್ತೆ ಟ್ರಕ್ ಟ್ರ್ಯಾಕ್ಟರ್ ಎಲ್ಲ ರೇಂಜ್ ಇದೆ. ಸೊ ಟೂ ವೀಲರ್ ನಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲ ರೇಂಜ್ 2040 ಸಿಗುತ್ತೆ, 10W30 ಫುಲ್ಲಿ ಸಿಂಥೆಟಿಕ್ ಸೆಮಿ ಸಿಂಥೆಟಿಕ್ ಸಿಗುತ್ತೆ. ಮತ್ತೆ ಕಾರ್ ನಲ್ಲೂ ನೀವು ನೋಡಬಹುದು ನಮ್ದು ಕ್ವಾಡ್ಸ್ ರೇಂಜ್ ಅಂತ ಬರುತ್ತೆ. ಸೊ ಕ್ವಾಡ್ಸ್ ನಲ್ಲಿ ಏನ್ ಬರುತ್ತೆ ಎಲ್ಲ ಕಾರ್ ಸೆಗ್ಮೆಂಟ್ ಗೆ ಮಿನರಲ್ ಆಯಿಲ್ಸ್ 5W30, 2040 ಮತ್ತೆ ಫುಲ್ಲಿ ಸಿಂಥೆಟಿಕ್ 5W30 ಸಿಗುತ್ತೆ. ಅದೇ ತರ ಟ್ರ್ಯಾಕ್ಟರ್ ಮತ್ತೆ ಟ್ರಕ್ ಸೆಗ್ಮೆಂಟ್ ನಲ್ಲೂ ಎಲ್ಲ 11 ಲೀಟರ್, 15 ಲೀಟರ್, 17 ಲೀಟರ್ ಪ್ಯಾಕ್ಸ್ ಸಿಗುತ್ತೆ. This Total Energies ke means I will explain in English, you can translate. We are having the distributors and through distributors all the ALD stations the lubricant is available at all the ALD stations. And this whatever the Total Energies product which already the customers are using, which is a high quality product and which is the 4 times better than when compared with the market available product. So normally ಇವಾಗ ನಮ್ಮ ಹತ್ರ ಎರಡ್ ಟೈಪ್ ಇಂಜಿನ್ ಆಯಿಲ್ ಇದೆ. ನಾವು ALDS ಸ್ಟೇಷನ್ಸ್ ನಲ್ಲಿ ಇವಾಗ ಸೇಲ್ ಮಾಡ್ತಾ ಇರೋದು ಬ್ಯಾಕ್ ಸ್ಲೈಡ್. ಸೊ ನಾರ್ಮಲಿ ಆಟೋದಲ್ಲಿ ಇಂಜಿನ್ ಆಯಿಲ್ ನೀವು ಯೂಸ್ ಮಾಡಿದಾಗ ಐದಾರು ವೈಟ್ ಕಲರ್ ಇಂಜಿನ್ ಆಯಿಲ್ ಅಂತೀರಾ, ಇಲ್ಲಾಂದ್ರೆ ರೆಡ್ ಕಲರ್ ಇಂಜಿನ್ ಆಯಿಲ್ ಅಂತೀರಾ. ಸೊ ನಮ್ದ್ರಲ್ಲೂ ಎರಡ್ ಟೈಪ್ ಇಂಜಿನ್ ಆಯಿಲ್ ಇದೆ. ನಾವು ಪ್ರೈಮರಿಲಿ ALDS ಸ್ಟೇಷನ್ಸ್ ನಲ್ಲಿ ಸೇಲ್ ಮಾಡ್ತೀವಿ. ಒಂದ್ ಬಂದ್ಬಿಟ್ಟು ಕ್ವಾಡ್ಸ್ 3000 ಅಂತ ಬರುತ್ತೆ. ಇದು ರೆಡ್ ಕಲರ್ ಇಂಜಿನ್ ಆಯಿಲ್, ಇದು ಪ್ರೀಮಿಯಂ ಇಂಜಿನ್ ಆಯಿಲ್. ಸೊ ಇದರಲ್ಲಿ ಏನಿದೆ ಅಂದ್ರೆ, ಸೊ ಇದ್ರಿಂದ MRP ಆಲ್ಮೋಸ್ಟ್ 407 ರುಪೀಸ್ ಇದೆ. ಇದು 1 ಲೀಟರ್ ಮತ್ತೆ 1/2 ಲೀಟರ್ ಪ್ಯಾಕ್ ಸೈಜ್ ನಲ್ಲಿ ಸಿಗುತ್ತೆ. ಈವನ್ ನಿಮಗೆ 3 ಲೀಟರ್ಸ್ ಬೇಕಂದ್ರು 3 ಲೀಟರ್ಸ್ ಸಿಗುತ್ತೆ. ಈ ಆಯಿಲ್ ಬಂದ್ಬಿಟ್ಟು ಇದು ಸ್ಪೆಷಲಿ ಆಟೋಸ್ಗೋಸ್ಕರ ಮಾಡಿರೋದು. ಇದರಲ್ಲಿ ಇದು ಹೈ ಪರ್ಫಾರ್ಮೆನ್ಸ್ ಟೆಕ್ನಾಲಜಿ ಇದೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಎಕ್ಸ್ಟೆಂಡೆಡ್ ಡ್ರೈನ್ ಇಂಟರ್ವಲ್ ಸಿಗುತ್ತೆ. ಸೊ ನಾರ್ಮಲಿ ಬೇರೆ ಆಯಿಲ್ಸ್ ನೀವು 2000-3000 ಕಿಲೋಮೀಟರ್ಸ್ ಚೇಂಜ್ ಮಾಡ್ತೀರ. ನಾವು ನಮ್ಮ JC ರೋಡ್ ಬಂಕ್ ನಲ್ಲಿ ಆಯಿಲ್ ಚೇಂಜ್ ಫೆಸಿಲಿಟಿನೂ ಇದೆ. ಅಲ್ಲಿ ಬಂದ್ಬಿಟ್ಟು ನಾರ್ಮಲಿ ಈ ಆಯಿಲ್ 4,500 ಕಿಲೋಮೀಟರ್ ಚೇಂಜ್ ಮಾಡ್ತೀವಿ. ಪ್ಲಸ್ ಇದರಿಂದ ಅಡ್ವಾಂಟೇಜ್ ಏನಂದ್ರೆ, ನೀವು ನಾರ್ಮಲಿ ಏನ್ ಮಾಡ್ತೀರಾ, 1/2 ಲೀಟರ್ ಇಂಜಿನ್ ಆಯಿಲ್ ಇಟ್ಕೊಂಡೇ ಇರ್ತೀರಾ, 8 ದಿವಸಕ್ಕೆ, 10 ದಿವಸಕ್ಕೆ, 15 ದಿವಸಕ್ಕೆ ಟಾಪ್ ಅಪ್ ಕೇಳ್ತಾನೆ ಇರುತ್ತೆ. ಈ ಪರ್ಟಿಕ್ಯುಲರ್ ಆಯಿಲ್ ನಲ್ಲಿ ನಿಮಗೆ ಆಯಿಲ್ ಟಾಪ್ ಅಪ್ ಕೇಳೋದು ತುಂಬಾನೇ ಕಡಿಮೆ, ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ. ಸೊ ಇನಿಷಿಯಲಿ ನೀವು ಪ್ರೈಸ್ ಜಾಸ್ತಿ ಕೊಟ್ಟಿದ್ರು, ನಿಮಗೆ ಆ ಆಯಿಲ್ ಟಾಪ್ ಅಪ್ ನಲ್ಲಿರಲಿ, ಡ್ರೈನ್ ಇಂಟರ್ವಲ್ ನಲ್ಲಿರಲಿ, ನಿಮಗೆ ಲಾಟ್ ಆಫ್ ಮನಿ ಸೇವ್ ಆಗುತ್ತೆ. ಸೊ ಇದು ನಿಮಗೆ ಮತ್ತೆ ಮಾರ್ಕೆಟ್ ನಲ್ಲಿ 150 ರೂಪಾಯಿಂದ 450 ರೂಪೀಸ್ ತನಕ ಪ್ರೊಡಕ್ಟ್ ಸಿಗುತ್ತೆ. ಸೊ ಕೆಲವೊಂದು ಲಾಲ್ ಘೋಡಾ ಅಂತ ಬರುತ್ತೆ, ಅದು ಬಂದ್ಬಿಟ್ಟು ಆಟೋದ ಇಂಜಿನ್ ಆಯಿಲ್ ಅಲ್ಲ. ಅದು ಬಂದ್ಬಿಟ್ಟು ನೀವು ಯಾವಾಗಾದ್ರೂ ಕ್ಯಾನ್ ತಗೊಂಡ್ ನೋಡಿ, ಅದು ಡೀಸೆಲ್ ಇಂಜಿನ್ ಆಯಿಲ್ ಅಂತ ಕ್ಲಿಯರ್ ಆಗಿ ಬರೆದಿರ್ತಾರೆ. ನೀವು ನಾರ್ಮಲಿ ಏನ್ ಮಾಡ್ತೀರಾ, ಪ್ರೈಸ್ ಕಡಿಮೆಗೆ ಸಿಗುತ್ತೆ ಅಂತ ಅದೇ ಪ್ರೊಡಕ್ಟ್ ತಗೊಳ್ತೀರಾ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದ್ರೆ, ಅದು ಪ್ರೊಡಕ್ಟ್ ಬಂದ್ಬಿಟ್ಟು ಅದು ಡೀಸೆಲ್ ಇಂಜಿನ್ಸ್ ಗೆ, ಅದು ಬರೀ ರೇಟ್ ಕಡಿಮೆ ಇದೆ, ಅದು ನಿಮ್ಮ ಆಟೋಗೆ ಸೂಟೇಬಲ್ ಅಲ್ಲ. ನಮ್ದು ಇದು 20W50 OEM ಸ್ಪೆಸಿಫಿಕೇಶನ್ ಗ್ರೇಡ್ ಏನಿದೆ, 20W50 ಬರುತ್ತೆ.
ಸೊ 20W50 ಆಸ್ ಪರ್ OEM ಸ್ಪೆಸಿಫಿಕೇಶನ್ ನಾವು ಪ್ರಾಡಕ್ಟ್ ಲಾಂಚ್ ಮಾಡಿರೋದು. ದಯವಿಟ್ಟು ಈ ಪ್ರಾಡಕ್ಟ್ ಯೂಸ್ ಮಾಡಿ. ನೀವು ಇವಾಗ ಏನ್ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ನೀವು ಕೊಟ್ಟಿರೋ ಫೀಡ್ಬ್ಯಾಕ್. ಕೆಲವೊಂದು ಕಸ್ಟಮರ್ಸ್ ಇಲ್ಲಿ ಕೂತಿರೋರು ನಮ್ಮ ಕ್ವಾಡ್ಸ್ ರೇಂಜ್ ಯೂಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಅವರಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ರಿಪೀಟೆಡ್ಲಿ ಅವರು ಹುಡ್ಕೊಂಡು ಬಂದು ಮೆಟೀರಿಯಲ್ ತಗೊಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇನ್ನು ಕಡಿಮೆ ರೇಂಜ್ನಲ್ಲಿ ಬೇಕು ಅಂದರೆ ಮೋಟ್ರಾಯಲ್ ಆಟೋ ಗ್ಯಾಸ್ ಅಂತ ಇದೆ. ಇದು ಪರ್ಟಿಕ್ಯುಲರ್ಲಿ ಆಟೋಸ್ಗೋಸ್ಕರ ಅಂತಾನೆ ಮಾಡಿರೋದು. ಇದರಲ್ಲಿ ನಿಮಗೆ ಬೇರೆ ಆಯಿಲ್ಸಿಗೆ ಕಂಪೇರ್ ಮಾಡಿದಾಗ ಈ ಆಯಿಲ್ನಲ್ಲಿ ಫೋರ್ ಟೈಮ್ಸ್ ಇಂಜಿನ್ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಇದು ಬಂದ್ಬಿಟ್ಟು ಪ್ರೈಸಿಂಗ್ ನಿಮಗೆ ಕಡಿಮೆ ಇದೆ, 320 rupees ಪ್ರೈಸಿಂಗ್ ಇದೆ. ಸೊ ನೀವು ನಮ್ಮ ಬಂಕ್ಸ್ನಲ್ಲಿ ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ನಿಮಗೆ ಇದರಲ್ಲಿ ಸ್ಪೆಷಲ್ ಆಫರ್ಸು ಇರ್ತಾರೆ. ಕೆಲವೊಂದು ಎಲ್ಲ ಬಂಕ್ಸ್ನಲ್ಲಿ ಬೇರೆ ಬೇರೆ ಥರದ ಸ್ಪೆಷಲ್ ಆಫರ್ಸ್ ನಡೆಸ್ತಾನೆ ಇದ್ದಾರೆ. ಅವರು ನಿಮಗೆ ಪಂಪ್ ಅಟೆಂಡೆಂಟ್ಸ್ ಎಲ್ಲ ಹೇಳ್ತಾರೆ, ಇಲ್ಲಾಂದರೆ ನೀವು ಕೇಳ್ಬೋದು. ಸೊ ಇದು ಇವನ್ 1 liter ಮತ್ತು 1/2 liter ಮತ್ತು 3 liter ಪ್ಯಾಕ್ ಸೈಜಸ್ನಲ್ಲಿ ಅವೈಲೇಬಲ್ ಇದೆ. ನಾರ್ಮಲಿ ಇದು ನಾವು 3,500 kilometers ಆಯಿಲ್ ಚೇಂಜ್ ಮಾಡ್ತಾರೆ ಯಾವ ಕಸ್ಟಮರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಈ ಆಯಿಲ್. ಸೊ ಮತ್ತೆ ನಾನು ಹೇಳಿದೆ ನಮ್ಮ JC Road ನಲ್ಲಿ ಆಯಿಲ್ ಚೇಂಜ್ ಫೆಸಿಲಿಟಿ ಇದೆ ಅಂತ. ಸೊ ಇದು ಜಸ್ಟ್ ನಿಮಗೆ ಒಂದು ಫೋಟೋ, ಇದು ಆಯಿಲ್ ಚೇಂಜ್ ಫೆಸಿಲಿಟಿ JC Road ಬಂಕ್ ನಲ್ಲಿ ಇರೋದು. ಸೊ ಯಾರು ಮೋಸ್ಟ್ಲಿ ಯಾರಾದರೂ ಅಲ್ಲಿ ಲೂಬ್ರಿ ಗ್ಯಾಸ್ ಹಾಕ್ಸೋರು ನೋಡಿರ್ಬೋದು, ಅಲ್ಲಿ ಆಯಿಲ್ ಚೇಂಜ್ ಫೆಸಿಲಿಟಿ ಇದೆ ಮತ್ತೆ ವಾಟರ್ ವಾಶ್ ಫೆಸಿಲಿಟಿನೂ ಇದೆ. JC Road ಅಲ್ಲಿ ಎಷ್ಟು ಜನ ಹಾಕ್ಸ್ತಾ ಇದ್ದೀರಾ? ಓಕೆ, ವೆರಿ ಗುಡ್. ಯಾರಾದರೂ ಆಯಿಲ್ ಚೇಂಜ್ ಮಾಡಿಸಿದೀರಾ? ಓಕೆ. ಸೊ ಅಲ್ಲಿ ನಾವು ಇವಾಗ ಒಂದು ಆಫರ್ ಬಿಟ್ಟಿದ್ದೀವಿ. ಸೊ ನಾರ್ಮಲಿ 2 ತರದ ಪ್ಯಾಕೇಜ್ ಮಾಡಿದ್ದೀವಿ. ಸೊ ಒಂದು ಪ್ಯಾಕೇಜ್ ಬಂದ್ಬಿಟ್ಟು ವೈಟ್ ಕಲರ್ ಇಂಜಿನ್ ಆಯಿಲಿಗೆ, ಸೆಕೆಂಡ್ ಪ್ಯಾಕೇಜ್ ಬಂದ್ಬಿಟ್ಟು ರೆಡ್ ಕಲರ್ ಇಂಜಿನ್ ಆಯಿಲಿಗೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು 850 rupees ಪೇ ಮಾಡಿದರೆ ನಿಮಗೆ 2 liter ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ, ಮತ್ತು ಫಿಲ್ಟರ್ ಚೇಂಜ್ ಮಾಡ್ತಾರೆ, ಮತ್ತು ಗ್ರೀಸಿಂಗ್ ಮಾಡ್ತಾರೆ. ಸೊ ನಾರ್ಮಲ್ ಬೇಸಿಕ್ ಸರ್ವಿಸ್ ನಿಮಗೆ ಮಾಡಿಕೊಡ್ತಾರೆ. ಅದೇ ಥರ ರೆಡ್ ಕಲರ್ ಇಂಜಿನ್ ಆಯಿಲ್ ತೊಗೊಂಡ್ರೆ ನಿಮಗೆ 1,100 rupees ಇದೇ ಪ್ಯಾಕೇಜ್ ಬರುತ್ತೆ. ಸೇಮ್ ಆಯಿಲ್ ಚೇಂಜ್, ಫಿಲ್ಟರ್ ಚೇಂಜ್, ಗ್ರೀಸಿಂಗ್ ಮಾಡಿಕೊಡ್ತಾರೆ. ಅದ್ರ ಜೊತೆ ನೆಕ್ಸ್ಟ್ ಸರ್ವಿಸ್ ನೀವು ಬಂದಾಗ ಏನಾದರೂ ಡಿಸ್ಕೌಂಟ್ ಕೂಪನ್ನು ನಾವು ಕೊಡ್ತೀವಿ. ಸೊ ಇದು ನಿಮಗೆ 30 minutes ಮಾಡಿಕೊಡ್ತಾರೆ. ಇಫ್ ಇನ್ ಕೇಸ್ ನಿಮ್ಮ ಆಟೋ ಜಾಸ್ತಿ ಹೀಟ್ ಇಲ್ಲ ಏನಿಲ್ಲ ಅಂದರೆ 30 minutes ಆಗುತ್ತೆ. ಹೀಟ್ ಇದ್ರೆ ಅವ್ರು ನಾರ್ಮಲಿ ಅವ್ರು ಮಾಡಲ್ಲ, ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೇ ಮಾಡಿಸ್ಬೇಕು. ಪ್ಲಸ್ ನಿಮಗೆ ವಾಟರ್ ವಾಶು ಅಲ್ಲೇ ಇದೆ. ಸೊ ಈ ಫೆಸಿಲಿಟಿನೂ ನೀವು ಯುಟಿಲೈಸ್ ಮಾಡ್ಕೊಬೋದು. ಸೊ ಬೇಸಿಕಲಿ ಇದು ಬಂದ್ಬಿಟ್ಟು ಲೂಬ್ರಿಕೆಂಟ್ಸ್ ಬಗ್ಗೆ. ಹಾಂ, ವೈಟ್ ಕಲರ್ ಅಂದರೆ ಆಟೋ ಗ್ಯಾಸ್ ಅಂತ ಬರುತ್ತೆ, ರೆಡ್ ಕಲರ್ ಅಂದರೆ ಕ್ವಾಡ್ಸ್ ಅಂತ ಬರುತ್ತೆ. ಸೊ ಇವಾಗ ನಾವು ಎಲ್ಲ ಬಂಕ್ಸ್ನಲ್ಲಿ ಆಲ್ಮೋಸ್ಟ್ ಪ್ರಾಡಕ್ಟ್ ಅಂತೂ ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಕು ನಾವು ಒಂದು ಸ್ಪೆಷಲ್ ಆಫರ್ ಲಾಂಚ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ ಅಂತಾನೆ. ಎಲ್ಲ ಬಂಕ್ಸ್ನಲ್ಲಿ, ಅಕ್ರಾಸ್ ಎಲ್ಲ ಬಂಕ್ಸ್ನಲ್ಲಿ ಅದು ಆಫರ್ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ SMS ಮೂಲಕ ಎಲ್ಲರಿಗೆ ಮಾಹಿತಿ ಬರುತ್ತೆ, ಯಾವ ಡೇಟಿಂದ ಯಾವ ಡೇಟ್ ತನಕ ಅದು ಸ್ಕೀಮ್ ಇರುತ್ತೆ ಅಂತ. ಸೊ ಇದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಸ್ಕೀಮ್ ಇರುತ್ತೆ. ಒಂದು ಬಂಕ್ನಲ್ಲಿ ಒಂದು ಇನಿಷಿಯಲಿ ಒಂದು 30 liter ಸೇಲ್, 40 liter ಸೇಲಿಗೆ ಅಷ್ಟೇ ಇರುತ್ತೆ. ಸೊ ಎವ್ರಿ 2 liter ಇಂಜಿನ್ ಆಯಿಲ್ ಜೊತೆ ನೀವು ನಾವೊಂದು ಸ್ಟೋರೇಜ್ ಕಂಟೈನರ್ ನಾವು ಫ್ರೀ ಕೊಡ್ತೀನಿ. ಸೊ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ಇದು ಸ್ಯಾಂಪಲ್. ಓನ್ಲಿ ಫಾರ್ ಫಸ್ಟ್ 20 customers. ಸೊ 2 liter ಆಯಿಲ್ ತಗೊಂಡಾಗ ಇದು ನಿಮಗೆ ಸಿಗುತ್ತೆ. ಇದ್ರ ಜೊತೆ ನಿಮಗೆ ಲಾಟ್ ಆಫ್ ಬಂಕ್ಸ್ ನಲ್ಲಿ ಬೇರೆ ಬೇರೆ ಆಫರ್ಸ್ ಇರುತ್ತೆ, ಅದ್ರ ಜೊತೆ ಇದು ಅಡಿಷನಲ್ ಆಫರ್ ಇರುತ್ತೆ. ಸೊ ನೀವು ಇದು ನೀವು ಯುಟಿಲೈಸ್ ಮಾಡ್ಕೊಬಹುದು. ಸೊ ಜಸ್ಟ್ ನಿಮಗೆ ಇನ್ನು ಪೀರಿಯಡ್ ನಿಮಗೆ ಯಾವಾಗಿಂದ ಅಂತ ಹೇಳ್ಬಿಟ್ಟು ಮೆಸೇಜ್ ಬರುತ್ತೆ, ಯಾವ ಬಂಕ್ ನಲ್ಲಿ ಯಾವಾಗಿಂದ ಯಾವಾಗ ತನಕ ಈ ಆಕ್ಟಿವಿಟಿ ನಡೀತಾ ಇದೆ ಅಂತ. ಸೊ ಆ ಟೈಮ್ ನಲ್ಲಿ ನೀವು ಹೋಗ್ಬಿಟ್ಟು ಇದರಿಂದ ಇದು ತಗೊಂಡ್ಬೋದು ಲೂಬ್ರಿಕೆಂಟ್ಸ್. ಸೊ ನಮ್ಮ ಕಡೆಯಿಂದ ಇಷ್ಟೇ, ಬೇರೆ ಏನಾದರೂ ಇದ್ರೆ ನೀವು ಏನಾದರೂ ಕೇಳ್ಬೋದು. ಸೊ ನಾವೆಲ್ಲ ನಿಮ್ಮ ಸಪೋರ್ಟ್ನ ಬಯಸ್ತೀವಿ. ಸೊ ಎನಿ ಟೈಮ್ ನೀವು ಆಯಿಲ್ ಬಗ್ಗೆ ಏನೇ ನಿಮಗೆ ಇಶ್ಯೂಸ್ ಇದ್ರೂ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಎಲ್ಲ ALDS ಸ್ಟೇಷನ್ಸ್ನಲ್ಲಿ ನನ್ನ ನಂಬರ್ ಇರುತ್ತೆ. ಸೊ ಯಾವುದೇ ಥರ ಸಮಸ್ಯೆ ಇದ್ರೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ನಮ್ಮ ಆಯಿಲ್ ಯೂಸ್ ಮಾಡಿ. ಸೊ ಒಂದ್ಸತಿ ಯೂಸ್ ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಇವಾಗ ಏನು ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಅದರಿಂದ ನಮ್ಮ ಆಯಿಲ್ನಲ್ಲಿ ಏನು ಕ್ವಾಲಿಟಿ ಇದೆ ಅಂತ. ಸೊ ಒಂದ್ಸತಿ ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ವಾಟರ್ ಸರ್ವಿಸ್ ಇಲ್ಲ, ಬರೀ ಆಯಿಲ್ ಚೇಂಜ್, ಫಿಲ್ಟರ್ ಚೇಂಜ್, ಗ್ರೀಸಿಂಗ್. ಸೊ ಇಷ್ಟು ಪ್ಲಸ್ ಲೇಬರ್ ಚಾರ್ಜ್, ಪ್ಲಸ್ ಅವ್ರ ಲೇಬರ್ ಚಾರ್ಜ್. ವಾಟರ್ ಸರ್ವಿಸ್ ಸರ್ ಅಲ್ಲಿ ಬಂಕ್ ನಲ್ಲಿ ಉತ್ತಮನ್ ಅಂತ ಇರ್ತಾರೆ, ಅವ್ರು ನಿಮಗೆ ಅದರಿಂದ ಚಾರ್ಜಸ್ ಹೇಳ್ತಾರೆ ಅಲ್ಲಿ ಹೋದಾಗ. ವಾಟರ್ ಸರ್ವಿಸ್ ಮಾತ್ರ, ವಾಟರ್ ಸರ್ವಿಸ್ ಏನಾದ್ರು ಬೇಕಾ? ಸರ್ ನಿಮಗೆ ಪ್ರೈಸ್ ಅಲ್ಲಿ ತಿಳಿಸ್ಕೊಡ್ತಾರೆ ಸರ್. ಸೊ ನಾರ್ಮಲಿ ನಿಮಗೆ ಮೆಸೇಜ್ ಬರುತ್ತಲ್ಲ ಅದ್ರಲ್ಲಿ, ಅದರಿಂದ ಪ್ರೈಸು ಇನ್ಫಾರ್ಮ್ ಮಾಡ್ತಾರೆ.
Right, sir. Thank you. Thank you very much. Thank you. Thank you. Thank you all. Sir, I request you, please, whoever use the products for them from Total Energies, we are our strong regards to you all. And the second thing, who are not using the product, the Quartz 3000 and motor oil gas, we request you kindly use and taste the product, how it will give the energy to your autos. Once it is a high pickup and high mileage products, it is high quality products. I request you, please, please use this product for better performance. Thank you. ದಯವಿಟ್ಟು ಹಿಂದೆ ಇರೋರೆಲ್ಲ ಸ್ವಲ್ಪ ಮುಂದೆ ಬಂದರೆ ಚೆನ್ನಾಗಿರುತ್ತೆ. ಆದಷ್ಟು ಮುಂದೆ ಬನ್ನಿ. ಲೈಫಲ್ಲಿ ಯಾರು ಈ ಮಾತು ಹೇಳೋದಿಲ್ಲ, ಮುಂದೆ ಬನ್ನಿ ಅಂತ. ಹಿಂದೆ ತಳ್ಳೋ ಜನರ ಊರಲ್ಲೆಲ್ಲ. ಸೊ ಹಿಂದೆ ಕೂತಿರೋ ಅಷ್ಟು ಜನ ಮುಂದೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಲಾಸ್ಟ್ ರೋ ಅಲ್ಲಿ ಆ ಕಡೆ ಸೈಡ್ ಎಲ್ಲ ಕೂತಿರೋರು ದಯವಿಟ್ಟು ಮುಂದೆ ಬಂದು ಕೂತ್ಕೊಳ್ಳಿ. ಸೊ ಹಿಂದೆ ಕೂತಿರೋರು ಅಷ್ಟು ಜನ ಮುಂದೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೀವೆಲ್ಲ ಕೂತೇ ಇದ್ದಾರೆ ನೋಡಿ, ಎಷ್ಟೋ ಜನ ಎದ್ದು ಬರ್ತಾ ಇದಾರೆ. ಸ್ವಲ್ಪ ಜನ ಹಂಗೆ ಕೂತಿದ್ದಾರೆ. ಹಾ ಕರೆಕ್ಟ್, ಬನ್ನಿ ಬನ್ನಿ, ಎದ್ದು ಬರ್ಬೇಕು, ಎಲ್ಲಾರು ಎದ್ದು ಬರ್ಬೇಕು. ಅಂತೂ ಮುಂದೆ ಬರಕ್ಕೆ ಜನಗಳಿಗೆ ಆಸೆ ಇದೆ. ಜೀವನದಲ್ಲಿ ಯಾವಾಗ್ಲೂ ಮುಂದೆ ಬರ್ಬೇಕಲ್ವಾ, ಮುಂದೆನೆ ಇರ್ಬೇಕಲ್ವಾ? ಹೇಳಿ ಹೇಳಿ, ಮುಂದೆ ಬರ್ಬೇಕಲ್ವಾ? ಇವಾಗ ಶಕ್ತಿ ಸ್ಟ್ರಾಂಗ್, ನೀವು ಎಲ್ಲಿ ಎಲ್ಲಿ ಜೋರ ಕಿಸ್ತೋರು ಇಲ್ಲ, ಅವಾಗಿಂದ ಕಿಸ್ತಾ ಇಲ್ಲ, ಕೇಳಿಸ್ತಾನೆ ಇಲ್ಲ, ಮುಂದೆ ಬರ್ಬೇಕಲ್ವಾ? ಯಶ್ ಯಶ್, ಒಂದ್ ನಿಮಿಷ, ಹಂಗ ಕರೆದ್ರೆ ಅವ್ರು ಬರಲ್ಲ. ಬಿಗ್ ಬಾಸ್ ಮುಂದೆ ಬನ್ನಿ. ಟೋಟಲ್ ಎನರ್ಜಿ ಬೇರೆ ನಾವೇನು ಗೊತ್ತಿಲ್ಲ, ಬಟ್ ಇನ್ನೇನು ಕೆಲವೇ ಕ್ಷಣದಲ್ಲಿ ನಿಮ್ಗೆಲ್ಲ ಒಂದು ಅದ್ಭುತವಾದ ಗಿಫ್ಟ್ ಸಿಗುತ್ತೆ. ಆ ಗಿಫ್ಟ್ ನಿಮ್ಗೆಲ್ಲ ತುಂಬಾನೇ ಅಂದ್ರೆ ತುಂಬಾನೇ ತುಂಬಾನೇ ಖುಷಿ ಸಿಗುತ್ತೆ. ಓಕೆ, ಸೊ ಧನ್ಯವಾದಗಳು ಸರ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಲೂಬ್ರಿಕೆಂಟ್ಸ್ ಇಂದ ನೀವು ತುಂಬಾ ಮಾಹಿತಿ ನಮಗೆ ಕೊಟ್ಟಿ, ಧನ್ಯವಾದಗಳು. ಹಾಗೆ ನಮ್ಮ ಟೋಟಲ್ ಎನರ್ಜಿ ಸಿಲಿಂಡರ್ ಬಿಸ್ನೆಸ್ ಟೀಮ್ ತಂಡದಿಂದ ನಾನು ಮಿಸ್ಟರ್ ಅಕ್ಷಯ್ ಕಾಮತ್ ಅವ್ರನ್ನ ಸ್ಟೇಜ್ ಮೇಲೆ ಬರ್ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಗೆ ಟೋಟಲ್ ಎನರ್ಜಿ ಸಿಲಿಂಡರ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾರೆ. ಸೊ ನಮ್ಮ ಸರ್ ನ ಸ್ಟೇಜ್ ಮೇಲೆ ಬರ್ಮಾಡ್ಕೊಳ್ಳೋಣ. ನೀವೆಲ್ಲ ಏನು ಸೌಂಡ್ ಮಾಡಿಲ್ಲ ಅಂದ್ರೆ ಸರ್ ಬರಲ್ಲ. ಸರ್ ಬರ್ತೀರಾ? ಬರಿ ಬರಲ್ಲ ಅಂತೀರ? ಜೋರ ಕರೀರಿ, ಜೋರ ಸುತ್ತಾಳೆ ವಿಜಿ. ಆ ಇದು ಇದು ಬರಬೇಕು ನಮ್ಗೆ. ಎಲ್ಲ ನಮ್ಮ ಆಟೋ ರಿಕ್ಷಾ ಚಾಲಕ ಮಿತ್ರರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಅಕ್ಷಯ್ ಕಾಮತ್ ಅಂತ, ನಾನು ಎಲ್ ಪಿ ಜಿ ಸಿಲಿಂಡರ್ ಬಿಸ್ನೆಸ್ ಬ್ಯಾಂಗ್ಳೂರಲ್ಲಿ ನೋಡ್ಕೊಳ್ತಾ ಇದ್ದೇನೆ. ಸೊ ನಿಮ್ಗೆಲ್ರಿಗೂ ಒಂದು ಕ್ವಶನ್ ಇದೆ, ಪ್ರಶ್ನೆ ಇದೆ. ಇಲ್ಲಿ ಇರೋರಲ್ಲಿ ಟೋಟಲ್ ಗ್ಯಾಸ್ ಸಿಲಿಂಡ್ರು ಹೋಟ್ಲಲ್ಲಿ ಎಷ್ಟು ಜನ ನೋಡಿದ್ದಾರೆ? ಕೈ ಎತ್ತಿ. ಟೋಟಲ್ ಗ್ಯಾಸ್ ಸಿಲಿಂಡ್ರು ಹೋಟ್ಲಲ್ಲಿ ನೋಡ್ಬೇಕಲ್ಲ, ಹೊರಗಡೆ ಇಟ್ಟಿರೋದಲ್ಲ, ಹೋಟೆಲಲ್ಲಿ, ಹೋಟೆಲಲ್ಲಿ, ಟೀ ಸ್ಟಾಲಲ್ಲಿ ಯಾರು ನೋಡಿದ್ದೀರಾ? ಸೊ ಎಲ್ರಿಗೂ ಗೊತ್ತಿದೆ, ನಮ್ಮಲ್ಲಿ 12 kg ಡೊಮೆಸ್ಟಿಕ್ ಸಿಲಿಂಡರ್ ಗ್ಯಾಸ್ ಬರುತ್ತೆ, 17 kg ಮತ್ತೆ 33 kg ಕಮರ್ಷಿಯಲ್ ಮತ್ತೆ ಇಂಡಸ್ಟ್ರಿಯಲ್ ಗ್ಯಾಸ್ ಬರುತ್ತೆ. ಸೊ ಎಲ್ರಿಗೂ ಈ ತಿಳುವಳಿಕೆ ಇರಬೇಕು. ನಮ್ಮ ಟೋಟಲ್ ಎನರ್ಜೀಸ್ ಆಟೋ ಎಲ್ ಪಿ ಜಿ ಮಾತ್ರ ಅಲ್ಲ, ಸಿಲಿಂಡರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನೀವು ಎಲ್ಲೆಲ್ಲಿ ಟೀ ಕುಡಿತೀರಾ, ಊಟ ಮಾಡ್ತೀರಾ, ಎಲ್ಲ ಕಡೆನೂ ನಾವು ಟೋಟಲ್ ಎನರ್ಜಿ ಸಿಲಿಂಡರ್ ಯಾವ್ದು ಸಿಲಿಂಡರ್ ಹಾಕೊಳ್ಬೇಕು ಅಂತ ಅವ್ರಿಗೆ ಹೇಳ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ಟೋಟಲ್ ಎನರ್ಜೀಸ್ ಮೈಲೇಜ್ ನಿಮ್ಗೆ ಗೊತ್ತಿದೆ, ಹೌದಾ? ಎಸ್. ಸೊ ಇಲ್ಲಿ ಒಂದು ನಿಮ್ಗೆಲ್ಲರೂ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಾ, ಅರ್ನ್ ಅಪ್ ಟು 5000 ಎವ್ರಿ ಮಂತ್. ಏನಿದು? ಇಲ್ಲಿ ಬಂದವರೆಲ್ರಿಗೂ ನನ್ನ ಕಡೆಯಿಂದ ಒಂದು ಆಫರ್ ಇದೆ, ನೀವೆಲ್ಲ ನಮ್ಮ ಪಾರ್ಟ್ನರ್ ಆಗಬೇಕು ಸಿಲಿಂಡರ್ ಬಿಸ್ನೆಸ್ ಅಲ್ಲಿ. ಅದು ಯಾವ ರೀತಿ ಅಂತ ನಿಮಗೆ ಹೇಳ್ಕೊಡ್ತೇನೆ ನಾನು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಎಲ್ರಿಗೂ ಫುಡ್ ಬೇಕಾದ್ರೆ ಸ್ವಿಗ್ಗಿ ಝೊಮ್ಯಾಟೊ ಆರ್ಡರ್ ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಪೋರ್ಟರ್ ಇದೆ, ಟ್ಯಾಕ್ಸಿ ಬೇಕಾದ್ರೆ ಆಟೋ ಡ್ರೈವರ್ ಬೇಕಾದ್ರೆ ಓಲಾ ಉಬರ್ ಇದೆ. ಗ್ಯಾಸ್ಗಳಿಗೆ ಏನಿದೆ, ಯಾವ್ದಾದ್ರು ಆ್ಯಪ್ ಇದೆಯಾ ಗೊತ್ತಾ? ಯಾವ್ದಾದ್ರು ಆ್ಯಪ್ ಗೊತ್ತಾ ನಿಮ್ಗೆ ಹೇಳಿ? ಈಸಿ ಗ್ಯಾಸ್, ಯಾರೋ ಹೇಳಿದ್ರು, ಒನ್ ಆ್ಯಂಡ್ ಓನ್ಲಿ ಈಸಿ ಗ್ಯಾಸ್. ಟೋಟಲ್ ಎನರ್ಜೀಸ್ ಅವ್ರು ಮಾಡಿರೋ ಈಸಿ ಗ್ಯಾಸ್ ನಮ್ಮ ಕಂಪನಿಯಲ್ಲಿ ಇದೆ.
ಮೊಬೈಲ್ ಅಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮನೆಗೆ ಬಂದ್ಬಿಡುತ್ತೆ. ಏನೂ ಟೆನ್ಷನ್ ಇಲ್ಲ, ಡಾಕ್ಯುಮೆಂಟೇಷನ್ಸ್ ಇಲ್ಲ, ಏನೂ ಇಲ್ಲ. ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಮಾಡಬಹುದು. ನಮ್ದು 30-40 ಜನ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, 50 ವೆಹಿಕಲ್ಸ್ ಇದೆ. ಸೊ ಯಾರು ಇದು ತಿಳುವಳಿಕೆ ಎಲ್ರಿಗೂ ಇರಬೇಕು. ಸೊ ತಿಳುವ ಇದು ಜನರಿಗೆ ಬೆಂಗಳೂರಲ್ಲಿ ಇರೋರು ತಿಳುವಳಿಕೆ ಮಾಡೋರು ಯಾರು? ನೀವುಗಳು. ಇದ್ರ ಆಫರು ನಾನು ನಿಮಗೆ ಹೇಳ್ಕೊಡ್ತೇನೆ ಇವಾಗ. ನೆಕ್ಸ್ಟ್ ಪ್ಲೇ ವಿಡಿಯೋ. ಸೊ ಇದು ಬಂದ್ಬಿಟ್ಟು ನಮ್ಮ ಈಸಿ ಗ್ಯಾಸ್ ಆಪ್ ಪ್ಲೇ ಸ್ಟೋರ್ ಮತ್ತೆ ಆಪ್ ಸ್ಟೋರಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋ ಆದ ತಕ್ಷಣ ಎಲ್ಲರೂ ನಿಮ್ಮ ಮೊಬೈಲ್ ತಗೊಂಡು ಪ್ಲೇ ಸ್ಟೋರಿಂದ ನಮ್ಮ ಆಪ್ ಅನ್ನು ಡೌನ್ಲೋಡ್ ಮಾಡಬೇಕು. ಫೋನ್ ನಂಬರ್ ಹಾಕ್ಕೊಳ್ಬೇಕು, OTP ಬರುತ್ತೆ. OTP ಹಾಕಿ ಕನ್ಫರ್ಮ್ ಮಾಡಿದ ತಕ್ಷಣ ಅಲ್ಲಿ ಒಂದು ರೆಫರಲ್ ಕೋಡ್ ಇರುತ್ತೆ, ಅವ್ರ ಅಡ್ರೆಸ್ ಹಾಕ್ಬೇಕು, ಎಲ್ಲಿ ಸಿಲಿಂಡರ್ ಬರಬೇಕು ಆ ಅಡ್ರೆಸ್ ಹಾಕೊಳ್ಬೇಕು. ನ್ಯೂ ಕನೆಕ್ಷನ್ ಇದೆ, ರೀಫಿಲ್ ಇದೆ. ಫಸ್ಟ್ ಟೈಮ್ ನ್ಯೂ ಕನೆಕ್ಷನ್ ಬುಕ್ ಮಾಡ್ತೀರಾ, ಸೆಕೆಂಡ್ ಟೈಮ್ ಇಂದ ರೀಫಿಲ್ ಬುಕ್ ಮಾಡ್ತೀರಾ. ಬುಕ್ ಮಾಡಿದ ತಕ್ಷಣ ನಿಮ್ ವೆಹಿಕಲ್ ಎಲ್ಲಿದೆ, ಎಷ್ಟೊದಿಕ್ ಬರುತ್ತೆ, ಎಲ್ಲಾನು ಕ್ಲೀನ್ ಆಗಿ ನೀಟ್ ಆಗಿ ಹೇಳ್ಕೊಡ್ತಾರೆ. ಸೊ ಅದ್ ಬಂದ ತಕ್ಷಣ ಡ್ರೈವರ್ ಬರ್ತಾರೆ, ಸಪ್ಲೈ ಮಾಡ್ತಾರೆ, OTP ಕೊಡ್ತೀರಾ, ಡೆಲಿವರಿ ಆಯ್ತು. ಸೊ 3 ಕ್ಲಿಕ್ಸ್ ಅಲ್ಲಿ ಮನೆಗೆ ಬರೋ ಗ್ಯಾಸ್ ಸಿಲಿಂಡರ್ ಅಂದ್ರೆ DC ಗ್ಯಾಸ್, ಟೋಟಲ್ ಎನರ್ಜಿ DC ಗ್ಯಾಸ್. ಸೊ ಆಪ್ ಬಗ್ಗೆ ಎಲ್ರಿಗೂ ಗೊತ್ತಾಯ್ತಾ ಯಾವ ರೀತಿ ಇದೆ ಅಂತ? ಸೊ ನಿಮ್ ಮನೆಗಳಲ್ಲಿ ಗೌರ್ಮೆಂಟ್ ಸಿಲಿಂಡರ್ ಆಲ್ರೆಡಿ ಇದ್ದಿರತ್ತೆ. ಸೊ ಈ ಸಿಲಿಂಡರ್ ಯಾರಿಗೆ? ಬೆಂಗಳೂರಿಗೆ ತುಂಬಾ ಜನ ಹೊಸ ಕರಡು ಬರ್ತಾರೆ, ಐ ಟಿ ಕರಡು ಬರ್ತಾರೆ, ಲೇಬರರ್ಸ್ ಬರ್ತಾರೆ, ಅವ್ರ ಹತ್ರ ಅಡ್ರೆಸ್ ಪ್ರೂಫ್ ಇಲ್ಲ, ಆಧಾರ್ ಕಾರ್ಡ್ ಇರಲ್ಲ. ಸೊ ಅವರಿಗೆ ನಮ್ ಟೋಟಲ್ ಎನರ್ಜೀಸ್, ಯಾಕೆಂದ್ರೆ ನಾವು ಯಾವ್ದು ಡಾಕ್ಯುಮೆಂಟೇಶನ್ ಕೇಳಲ್ಲ, ಜಸ್ಟ್ ಒಂದು ಬುಕ್ ಮಾಡಿದ್ರೆ ಸಿಲಿಂಡರ್ ಮನೆಗೆ ಬಂದ್ಬಿಡತ್ತೆ. ಯಾರು ಆಧಾರ್ ಕಾರ್ಡ್ ಕೊಡಿ, ಅಡ್ರೆಸ್ ಕೊಡಿ, ಲೈಟ್ ಬಿಲ್ ಕೊಡಿ, ಏನೂ ಬೇಕಾಗಿಲ್ಲ. ಜಸ್ಟ್ ಆಪ್ ಅಲ್ಲಿ ಡೌನ್ಲೋಡ್ ಮಾಡೋದು, ಫೋನ್ ನಂಬರ್ ಹಾಕೋದು, ಗ್ಯಾಸ್ ಬಂದ್ಬಿಡತ್ತೆ. ಸೊ ಯಾರೆಲ್ಲ ಸಿಟಿ ಒಳಗೆ ಹೊಸ ಬರ್ತಾರೆ ಅವ್ರಿಗೆ ತರೋದು ಯಾರು? ನೀವುಗಳೇ. ರೈಲ್ವೆ ಸ್ಟೇಷನ್ ಇಂದ, ಏರ್ಪೋರ್ಟ್ ಇಂದ, ಬಸ್ ಸ್ಟ್ಯಾಂಡ್ ಇಂದ ಅವ್ರಿಗೆ ಮನೆಗೆ ತರೋದು ನೀವುಗಳೇ. ಸೊ ಅವರಿಗೆ ಬರಬೇಕಾದ್ರೆ ನೀವು ನಮ್ಮ ಇಸಿ ಗ್ಯಾಸ್ ಬಗ್ಗೆ ಹೇಳಿದ್ರೆ ಒಂದು ಸಿಲಿಂಡರ್ಗೆ ಒಂದು ಕನೆಕ್ಷನ್ ಆದ್ರೆ ನಿಮ್ಗೆ 250 ರುಪೀಸ್ ಸಿಗತ್ತೆ. 250 ರುಪೀಸ್ ಏನ್ ಸಿಗತ್ತೆ? ಕ್ಯಾಶ್ ಅಲ್ಲ, ಸ್ಟೇಷನ್ಗೆ ಹೋಗಿ ನೀವು ಗ್ಯಾಸ್ ಹಾಕೊಳ್ಬಹುದು. ಒಂದ್ ದಿನದ ಎರಡು ದಿನದ ನಿಮ್ಗೆ ಗ್ಯಾಸ್ ಒಂದು ಕನೆಕ್ಷನ್ ಅಲ್ಲಿ ಸಿಗ್ಬಿಡತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ನೀವು ನಮ್ಮ ಆಪ್ ಅನ್ನ, ಈಸಿ ಗ್ಯಾಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಬೇಕು. ಸೊ 2 ನಿಮಿಷದಲ್ಲಿ ಎಲ್ಲರೂ ಅವ್ರ ಫೋನ್ ಹೊರಗೆ ತಗೊಳ್ಳಿ. ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಸ್ಮಾರ್ಟ್ ಫೋನ್ ತಗೊಳ್ಳಿ. ಪ್ಲೇ ಸ್ಟೋರ್ ಇದೆ, ಪ್ಲೇ ಸ್ಟೋರ್ ಆಪ್ ಅಲ್ಲಿ ಈಸಿ ಗ್ಯಾಸ್ ಅಂತ ಆಪ್ ಇದೆ. ಅದ ಆಪ್ ಅನ್ನ ಡೌನ್ಲೋಡ್ ಮಾಡ್ಬೇಕು. ಡೌನ್ಲೋಡ್ ಮಾಡಿ ನಿಮ್ಗೆ ಒಂದು ಅಲ್ಲಿ ಕೋಡ್ ಸಿಗತ್ತೆ, ಎಲ್ರಿಗೂ ಒಂದೊಂದು ಎಲ್ಲ ಆಟೋ ಡ್ರೈವರ್ಸ್ಗೂ ಒಂದು ಕೋಡ್ ಸಿಗತ್ತೆ. ಆ ಕೋಡ್ ಅನ್ನ ನೀವು ಕಸ್ಟಮರ್ಗೆ ಹೇಳ್ಬೇಕು ಅವರು ಬಂದಾಗ. ಸೊ ಆ ಕಸ್ಟಮರ್ ಆ ಕೋಡ್ ಹೇಳಿದ್ರೆ ಕಸ್ಟಮರ್ಗೂ ಫಸ್ಟ್ ಆರ್ಡರ್ ಅಲ್ಲಿ 100 ರುಪೀಸ್ ಆಫ್ ಸಿಗತ್ತೆ, ನಿಮ್ಗೆ 250 ರುಪೀಸ್ ಬೋನಸ್ ಆಡ್ ಅಪ್ ಆಗುತ್ತೆ. ಸೊ ಈ 250 ರುಪೀಸ್ ಕೋಡ್ ಅನ್ನ ನೀವು ಯಾವ್ದಾದ್ರು ಸ್ಟೇಷನ್ಗೆ ಹೋಗಿ ಅವರಿಗೆ ಅಲ್ಲಿ ತೋರಿಸಿದ್ರೆ ಅವರು ನಿಮ್ಗೆ 250 ರುಪೀಸ್ ಗ್ಯಾಸ್ ಅನ್ನ ಫ್ರೀ ಆಫ್ ಕಾಸ್ಟ್ ಅಂದ್ರೆ ರೆಡೀಮ್ ಮಾಡ್ತಾರೆ. ಸೊ ಈ ಕಾನ್ಸೆಪ್ಟ್ ಈಸಿ ಗ್ಯಾಸ್. ಸೊ ಇದರಿಂದ ಕಸ್ಟಮರ್ಗೂ ಬೆನಿಫಿಟ್, ಯಾರಿಗೂ ಹೊಸ ಬರ್ತಿದ್ದಾರೆ ಅವರಿಗೆ ಈಸಿ ಗ್ಯಾಸ್ ಬಗ್ಗೆ ಗೊತ್ತಾಗುತ್ತೆ, ಗ್ಯಾಸ್ ಸಿಲಿಂಡರ್ ಮನೆಗೆ ಬೀಳತ್ತೆ, ಪ್ಲಸ್ ನಿಮ್ಗೂ ಇದ್ರಲ್ಲಿ ಅಡ್ವಾಂಟೇಜು. ಸೊ ಇದರಲ್ಲಿ ನಾವು ನಿಮ್ಗೆ ನಮ್ಮ ಪಾರ್ಟ್ನರ್ ಆಗ್ಬೇಕಂತ ಕೇಳ್ಕೊಳ್ತಿದ್ದೇವೆ. ಎಲ್ಲ ರೆಡಿನಾ? ರೆಡಿನಾ? ಎಲ್ಲರೂ ಕ್ಲಿಯರ್ ಆಯ್ತಾ? ಸೊ ಈ ಪ್ರೋಗ್ರಾಮ್ ಆಗುವವರೆಗೂ ನಮ್ಮ ಟೀಮು ಎಲ್ಲ ಇಲ್ಲಿ ಇರ್ತೇವೆ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಇದ್ರ ಬಗ್ಗೆ ನೀವು ನಮ್ಮ ಹತ್ರ ಕೇಳ್ಕೊಳ್ಬಹುದು. ಈಸಿ ಗ್ಯಾಸ್ ಡೊಮೆಸ್ಟಿಕ್ ಗ್ಯಾಸ್ಗೆ ಅದ್ರ ಮಾತ್ರ ಅಲ್ಲ, ನಮ್ಮ ಹತ್ರ ಕಮರ್ಷಿಯಲ್ಲೂ ಇದೆ, ಇಂಡಸ್ಟ್ರಿಯಲ್ಲೂ ಇದೆ. ಇವಾಗ ಮಾರ್ಕೆಟ್ ಪ್ಲೇಸ್ ಅಲ್ಲಿ ನಮ್ 17 KG ಕಮರ್ಷಿಯಲ್ ಪ್ರೈಸು ಬೆಲೆ ಕಡಿಮೆನೇ ಇದೆ. ಅದಕ್ಕೋಸ್ಕರ ಎಲ್ರೂ ಈಸಿ ಗ್ಯಾಸ್ ಅನ್ನ, ನಮ್ಮ ಟೋಟಲ್ ಎನರ್ಜೀಸ್ LPG ಸಿಲಿಂಡರ್ನ ಪ್ರಮೋಟ್ ಮಾಡಬೇಕು, ನಿಮ್ಮೆಲ್ಲರ ಸಹಕಾರ ನಂಬಬೇಕು. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು. ಸೊ ಸರ್ ಹೇಳಿದ್ನ ನೀವೆಲ್ಲ ಗಮನ ಇಟ್ಟು ಕೇಳಿಸ್ಕೊಂಡಿದ್ದೀರಾ? ಸೊ ಆಪ್ನ ಎಲ್ಲ ಇನ್ಸ್ಟಾಲ್ ಮಾಡಿದ್ದೀರಾ ಫೋನ್ ಅಲ್ಲಿ? ಈಗ ತಾನೆ ಸರ್ ಹೇಳಿದ್ರು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಿ ಈಸಿ ಆಪ್ ಅಂತ, ನೇಮ್ ನಂಬರ್ OTP ಕೇಳುತ್ತೆ ಅಂತ. ಸಿಂಪಲ್ ಪ್ರೊಸೀಜರ್. ಡೌನ್ಲೋಡ್ ಮಾಡಿದ್ರಾ? ಮಾಡಿದೀರಾ? ಫೋನ್ ತೋರಿಸಿ ನೋಡೋಣ. ಓ, 1, 2, 3 ಬರೀ ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ. ಇಲ್ಲಿರೋರು ಯಾರಾದ್ರು ಡೌನ್ಲೋಡ್ ಮಾಡಿದೀರಾ? ಓಕೆ, ವೆರಿ ಗುಡ್. ಮಾಡಿಲ್ವ ನೀವಿನ್ನ? ಸರ್, ಪ್ಲೇ ಸ್ಟೋರ್ ಹೋಗಿ ಪ್ಲೇ ಸ್ಟೋರ್ ಅಲ್ಲಿ ನೀವು ಹೆಸರನ್ನ ಟೈಪ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಈಗಲೇ ಬೇಕಾದ್ರೆ ನೀವು ಸಾಯಂಕಾಲ ಇವಾಗ ಹೊರಡಕ್ಕಿಂತ ಮುಂಚೆ ನಮ್ಮ ತಂಡದವರೆಲ್ಲ ಇಲ್ಲೇ ಇರ್ತಾರೆ, ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನೀವು ಇವ್ರನ್ನ ಕೇಳ್ಬಹುದು. ಓಕೆ, ಸೊ ಸರ್ಗೋಸ್ಕರ ಒಂದು ಚಪ್ಪಾಳೆ ಬರಲಿ ಅಲ್ವಾ? ನಾವು ಪ್ರೋಗ್ರಾಮ್ನ ಮುಂದುವರಿಸೋಣ. ನಮ್ಮ ನೀವೆಲ್ಲ ಕಾಯ್ತಾ ಇರುವಂತಹ ಕ್ಷಣ ನಮ್ಮ ಗಿಫ್ಟ್ ಡಿಸ್ಟ್ರಿಬ್ಯೂಷನ್ ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ಶುರು ಕೂಡ ಮಾಡ್ತೀವಿ.
ಸೊ ಶುರು ಮಾಡೋದಕ್ಕಿಂತ ಮುಂಚೆ ಏನೇನ್ ಗಿಫ್ಟ್ ಸಿಗುತ್ತೆ ಅಂತ ನಿಮ್ಗೆಲ್ಲ ಕೇಳಿಸ್ಕೊಳ್ಳೋ ಕಾತುರ ಇದೆಯಾ? ಇದೆಯಾ? ಓಕೆ. ಸೊ ಏನೇನ್ ಗಿಫ್ಟ್ ಸಿಗುತ್ತೆ ಅಂತ ನಾನು ಇವಾಗ ಹೇಳ್ತೀನಿ ನಿಮ್ಗೆ. ನಾವು ಒಟ್ಟು 7 ಸಲ ಈ ಡ್ರಾನ ಮಾಡ್ತೀವಿ, ಅಂದ್ರೆ ನಿಮ್ ಕೈಲಿ ಆ ಚೆಟ್ನ ತಗಸ್ತೀವಿ. ಮೊದಲನೇ ಡ್ರಾ ಅಲ್ಲಿ टोटल आर गिफ्ट सिगुत्ते निमगे एलईडी टीवी 32 इंचेस एमआई ब्रांड इंदा सिगुत्ते इदु आर जनगे सिगुत्ते ओके हागे नम्म एरने ड्रा समयदल्ली निमगे एलईडी टीवी 43 इंचेस एमआई ब्रांड इंदा 10 क्वांटिटीली सिगुत्ते वाव हागे इष्टेला इन्नु तुम्बा अंद्रे तुम्बा गिफ्ट नम हत्र नीवु मूड असली ड्रा माडिदाग नम कडेयिंद निमगे वाशिंग मशीन एलजी ब्रांड इंद सिगुत्ते 10 वाशिंग मशीन गळु सिगुत्ते चप्पले चप्पले ಹಾಗೆ ನಾಲ್ಕನೇ ಸಲ ನೀವು ಡ್ರಾ ಮಾಡಬೇಕಾದ್ರೆ ನಮ್ಮ ಕಡೆಯಿಂದ ನಿಮಗೆ ರೆಫ್ರಿಜರೇಟರ್ ಫ್ರಿಜ್ ಕೂಡ ಸಿಗುತ್ತೆ, ಅದು ವರ್ಲ್ಪೂಲ್ ಬ್ರ್ಯಾಂಡ್ ಇಂದ, ಇದು ಕೂಡ 10 ಕ್ವಾಂಟಿಟಿಯಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನಾವು ಐದನೇ ಸಲ ಡ್ರಾ ಮಾಡುವಾಗ ನಿಮಗೆ ಒಂದು ಫೋನ್ ಸಿಗುತ್ತೆ 1+ ಬ್ರ್ಯಾಂಡ್ ಇಂದ, 1+10R ಮೊಬೈಲ್ ಫೋನ್, ಇದು ಕೂಡ 10 ಜನರಿಗೆ ಸಿಗುತ್ತೆ. ಹಾಗೆ ನಮ್ಮ ಲಾಸ್ಟ್ 2 ಗಿಫ್ಟ್ಸ್ ಲಾಸ್ಟ್ 2 ಪ್ರೆಸೆಂಟ್ಸ್ ನಾನು ನಿಮಗೆ ಕೊಡ್ತಾ ಇರೋದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಹಾಗೆ ಇವನ ಈ ಗಿಫ್ಟ್ ಯಾರಿಗೆ ಸಿಗುತ್ತೋ ಅವ್ರು ನಿಜವಾಗ್ಲೂ ಅದೃಷ್ಟವಂತರೇ, ಅದೃಷ್ಟ ಮಾಡಿನೇ ಇರ್ತಾರೆ. ಈ ಗಿಫ್ಟ್ ಏನು ಅಂತ ಯಾರಿಗಾದ್ರೂ ಏನಾದ್ರೂ ಗೆಸಸ್ ಇದೆಯಾ? ಆಟೋ. ಓಕೆ ಆಟೋ ಕರೆಕ್ಟ್, ನೀವು ಗೆಸ್ ಮಾಡಿದ್ದು ಕರೆಕ್ಟ್ ನಿಜ. ಆಟೋ ಜೊತೆಗೆ ಇನ್ನ ಬೇರೆ ಏನು? ಓಕೆ ಹೌದು ಕರೆಕ್ಟ್ ನಿಜ. ನಿಮ್ಗೆ 2 ವೀಲರ್ TVS ಜುಪಿಟರ್ ಸಿಗುತ್ತೆ, ಇದು 5 ಜನಕ್ಕೆ ಸಿಗುತ್ತೆ. ಯಾರಿಗೆ ಬೇಕಿದೆ? ಎಲ್ರಿಗೂ ಬೇಕಾ? ಓಕೆ ಓಕೆ, ನಮ್ಮ ನೋಡೋಣ ಎಷ್ಟು ಜನಕ್ಕೆ ಇವತ್ತು ಇಲ್ಲಿ ನಮ್ಮ ಕಡೆಯಿಂದ ಬಹುಮಾನ ಸಿಗುತ್ತೆ ಅಂತ. ಸೊ ಬಹುಮಾನ ಸಿಗುತ್ತೆ, ಅದನ್ನ ನಾವು ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದ್ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನ ನಾನು ನಿಮ್ಮ ಹತ್ರ ಹೇಳ್ತೀನಿ. ಸೊ ಇಲ್ಲಿ ಟೋಟಲ್ 11 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹೇಳ್ತೀನಿ. ನಾ ಹೇಳುವಾಗ ಅಷ್ಟು ಜನನು ಕೇರ್ಫುಲ್ ಆಗಿ ಅದನ್ನ ಕೇಳಿಸ್ಕೊಳ್ಳಿ. ನಿಮ್ಗೇನಾದ್ರೂ ಕನ್ಫ್ಯೂಷನ್ಸ್ ಇತ್ತು, ನಿಮ್ಗೇನಾದ್ರೂ ಅದರಲ್ಲಿ ಕ್ವೆಶನ್ಸ್ ನ ನನಗೆ ವಾಪಸ್ ಕೇಳ್ಬೇಕು ಅಂತ ಅನ್ಸಿದ್ರೆ, ನೀವು ನಾನು ಅಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾನೇ ನಿಮಗೆ ಕೇಳ್ತೀನಿ ಇನ್ನೇನಾದ್ರೂ ಡೌಟ್ ಇದೆಯಾ ಅಂತ. ಆವಾಗ ನೀವು ಆ ಕ್ವೆಶನ್ಸ್ ನ ಡೌಟ್ಸ್ ನ ನಮಗೆ ಕೇಳಬಹುದು. ಸೊ ಮೊದಲನೇದಾಗಿ ನಾವು ಪ್ರತಿ ಸ್ಟೇಷನ್ಸ್ ಅಲ್ಲೂ ಕೂಪನ್ ನ ಕಲೆಕ್ಟ್ ಮಾಡಿ ಆ ಮಾಸ್ಟರ್ ಬಾಕ್ಸ್ ಒಳಗೆ ಹಾಕ್ತೀವಿ. ಎಲ್ಲರಿಗೂ ಬಾಕ್ಸ್ ಕಾಣಿಸ್ತಿದಲ್ಲ? ಹಾ, ನಿಮ್ ಕಡೆಯಿಂದ ನಾವು ಕೂಪನ್ಸ್ ನ ಇಷ್ಟು ದಿನ ಏನ್ ಕಲೆಕ್ಟ್ ಮಾಡಿದ್ವಿ ಅದನ್ನೆಲ್ಲ ಸೇರಿ ನಾವು ಆ ಮಾಸ್ಟರ್ ಬಾಕ್ಸ್ ಒಳಗೆ ಹಾಕ್ತೀವಿ. ಹಾಗೆ ನಮ್ಮಲ್ಲಿ ಎಲ್ಇಡಿ ಟಿವಿ ಇಂದ ಹಿಡಿದು ಆಟೋ ರಿಕ್ಷಾ ವರ್ಗೂನು ಪ್ರೈಸಸ್ ಗುಡೀಸ್ ಪ್ರೈಸಸ್ ಇವತ್ತು ನಮ್ಮಲ್ಲಿ ಸಿಗುತ್ತೆ. ಹಾಗೆ ಎಲ್ಲಾ ಸ್ಟೇಷನ್ ಇಂದ ಕಲೆಕ್ಟ್ ಮಾಡಿರೋ ಕೂಪನ್ ನ ನಾವು ಇದ್ರ ಹಾಕ್ತೀವಿ. ಎಲ್ಲೂ ಕೂಡ ಒಂದು ಚೂರು ಮಿಸ್ ಆಗಿರಲ್ಲ. ಇವಾಗ ನಮ್ ಕೂಪನ್ ಇತ್ತು ಅದಿಲ್ಲ ಅನ್ನೋ ತರ ಇರಲ್ಲ, ನಿಮ್ಮ ಕಣ್ಮುಂದನೆ ಅದನ್ನೆಲ್ಲ ಓಪನ್ ಮಾಡಿ ಹಾಕ್ತೀವಿ. ಹಾಗೆ ಒಬ್ಬ ಕಸ್ಟಮರ್ಗೆ ಈಗಾಗಲೇ ಗಿಫ್ಟ್ ಸಿಕ್ಕಿದ್ರೆ ನಾವ್ ಇವಾಗ ಚೂಸ್ ಮಾಡ್ತೀವಿ, ಈಗಾಗಲೇ ನಿಮ್ಗೆ ಗಿಫ್ಟ್ ಸಿಕ್ಬಿಟ್ಟಿದೆ. ಓಕೆ, ನೀವು ಅದೇ ಸ್ಟೇಷನ್ ಅಲ್ಲಿ ಬೇರೆ ಸ್ಟೇಷನ್ಗೆ ಹೋಗ್ತೀರಾ, ಅಲ್ಲೂ ನಿಮ್ ಹೆಸರನ್ನ ಬರ್ದ ಹಾಕಿರ್ತೀರಾ. ಸೊ ಮತ್ತೊಮ್ಮೆ ಒಬ್ಬ ಕಸ್ಟಮರ್ಗೆ, ಒಬ್ಬ ಆಟೋ ರಿಕ್ಷಾ ಡ್ರೈವರ್ಗೆ ಇನ್ನೂ ಒಂದ್ಸಲಿ ನಾವೇನಾದ್ರು ಚೀಟಿ ಎತ್ತಿದ್ರೆ, ಸೊ ಎಲ್ಲರಿಗೂ ಸಮಾನತೆ ಇರ್ಬೇಕಲ್ವಾ? ಹೌದಲ್ವಾ? ಹಾ, ಸೊ ಆ ಸಮಾನತೆಗೋಸ್ಕರ ನಾವೇನ್ ಮಾಡ್ತೀವಿ, ಒಂದ್ಸಲಿ ಯಾರಿಗೆ ಗಿಫ್ಟ್ ಸಿಕ್ಕಿರುತ್ತೆ ಅವ್ರಿಗೆ ಮತ್ತೊಂದ್ಸಲಿ ಗಿಫ್ಟ್ ಕೊಡೋದಿಲ್ಲ, ನಾವ್ ಹಂಗೆ ಅದನ್ನ ಕಂಟಿನ್ಯೂ ಮಾಡ್ತೇವೆ. ನೆಕ್ಸ್ಟ್, ಪ್ರತಿ ಸ್ಟೇಷನ್ ಗೆ 2 ಗಿಫ್ಟ್ ಮಾತ್ರ ಹೋಗುತ್ತೆ. ಒಂದೊಂದು ಸ್ಟೇಷನ್ ಅಲ್ಲಿ ಇಬ್ಬಿಬ್ರು ಕಸ್ಟಮರ್ ನ ಮಾತ್ರ ನಾವು ಚೂಸ್ ಮಾಡ್ತೀವಿ. ಲಕ್ಕಿ ವಿನ್ನರ್ಸ್ ಅವರು ಫಾರ್ಮ್ ನ ಫಿಲ್ ಮಾಡಿ ಅದನ್ನ ನಮ್ಮ ಟೋಟಲ್ ಎನರ್ಜಿ ತಂಡದವರಿಗೆ ಕೊಡಬೇಕು. ಇಲ್ಲಿ ಯಾರು ವಿನ್ ಆಗ್ತಾರಲ್ಲ ಲಕ್ಕಿ ಕಸ್ಟಮರ್ಸ್ ಇಲ್ಲ ಆಟೋ ರಿಕ್ಷಾ ಡ್ರೈವರ್ಸ್, ಅವರು ನೀವು ಒಂದು ಫಾರ್ಮ್ ನ ಫಿಲ್ ಮಾಡಿ ನಾವು ಕೊಡ್ತೀವಿ. ಅದನ್ನ ಫಿಲ್ ಮಾಡಿ ನಮ್ಮ ಟೋಟಲ್ ಎನರ್ಜಿ ತಂಡದವರಿಗೆ ನೀವು ಅದನ್ನ ಕೊಡಬೇಕಾಗುತ್ತೆ. ನಿಮ್ಗೆ ಸಿಕ್ಕಿರುವಂತಹ ಬಹುಮಾನನ ಟೋಟಲ್ ಎನರ್ಜಿ ಸ್ಟೇಷನ್ ಅಲ್ಲಿ ನೀವು ತೆಗೆದುಕೊಳ್ಬಹುದು. ಇಲ್ಲಿ ನಾನು ನಿಮ್ಗೆ ಒಂದು ದೊಡ್ಡ ಸರ್ಟಿಫಿಕೇಟ್ ನ ಕೊಡ್ತೀವಿ. ಆ ಸರ್ಟಿಫಿಕೇಟ್ ನ ನೀವು ನಮ್ಮ ಟೋಟಲ್ ಎನರ್ಜಿ ಸ್ಟೇಷನ್ಗೆ ಹೋಗಿ ನಿಮ್ಮ ಗಿಫ್ಟ್ ನ ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಗಿಫ್ಟ್ ನ ಸ್ಟೇಷನ್ ಅಲ್ಲಿ ತೆಗೆದುಕೊಳ್ಳುವಾಗ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈ ಗಿಫ್ಟ್ ನ ನಾವು ಏನು ನಿಮಗೆ ಇಲ್ಲಿ ಸರ್ಟಿಫಿಕೇಟ್ ನ ಕೊಡ್ತೀವಲ್ವಾ, ಆ ಗಿಫ್ಟ್ ನ ನೀವು ಸ್ಟೇಷನ್ ಅಲ್ಲಿ ಹೋಗಿ ತಗೊಬೇಕಾದ್ರೆ ನೀವು ನಿಮ್ಮ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಅಲ್ಲಿ ತಗೊಂಡ್ ಬರ್ಬೇಕು. ಓಕೆ, ಅದನ್ನ ತಂದು ಅವ್ರಿಗೆ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ ಗಿಫ್ಟ್ ಸಿಗುತ್ತೆ. ಆಟೋ ಹಾಗೆ ಟೂ ವೀಲರ್, ಸೊ ಕೊನೆಯ ಬಹುಮಾನ, ತುಂಬಾ ದೊಡ್ಡ ಬಹುಮಾನ. ಆಟೋ ಮತ್ತೆ ಟೂ ವೀಲರ್ಸ್ ಯಾರಿಗೆ ಸಿಗುತ್ತೆ
ಅವ್ರಿಗೂ ಕೂಡ ಇಲ್ಲಿ ನಾವು ಸರ್ಟಿಫಿಕೇಟ್ ನ ಕೊಡ್ತೀವಿ ಇದನ್ನ ಹೇಗೆ ನೀವು ರೆಡಿ ಮಾಡ್ಕೊಂತೀರಾ ಹೇಗೆ ನೀವು ಇದನ್ನ ಪಡ್ಕೊಳ್ತೀರಾ ಅಂತಂದ್ರೆ ನೀವು ನಮ್ಮ ಸ್ಟೇಷನ್ ಗೆ ಆಸ್ ಯೂಶುವಲ್ ಎಲ್ಲರೂ ಹೇಗೆ ಬೇರೆ ಗಿಫ್ಟ್ ನ ಕಲೆಕ್ಟ್ ಮಾಡ್ಕೊಂತಾರೆ ಅದೇ ತರ ನೀವು ಸ್ಟೇಷನ್ ಗೆ ಹೋಗ್ತೀರಾ ನಮ್ಮ ಸ್ಟೇಷನ್ ಅಲ್ಲಿ ನಿಮ್ಗೆ ಬುಕಿಂಗ್ ವಾಚರ್ ಕೊಡ್ತಾರೆ ನಿಮ್ಮ ಪಾನ್ ಕಾರ್ಡ್ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ನ ಸಬ್ಮಿಟ್ ಮಾಡಿದ ತಕ್ಷಣ ನಮ್ಮ ಸ್ಟೇಷನ್ ಅಲ್ಲಿ ಬುಕಿಂಗ್ ವಾಚರ್ ಕೊಡ್ತಾರೆ ಸೊ ವೆಹಿಕಲ್ಸ್ ನ ಆ ಶೋರೂಮ್ ನ ಕೂಡ ನಮ್ಮವರು ನಿಮ್ಗೆ ಹೇಳ್ತಾರೆ ತಿಳಿಸ್ತಾರೆ ಹಾಗೆ ತೋರಿಸ್ತಾರೆ ಆ ಶೋರೂಮ್ ಗೆ ನೀವು ಹೋಗಿ ನಮ್ಮ ಗಿಫ್ಟ್ ನ ನಮ್ಮ ಆಟೋ ಇಲ್ಲ ಟೂ ವೀಲರ್ ವೆಹಿಕಲ್ ನೀವು ಅಲ್ಲಿ ತಗೊಳ್ಬೇಕಾಗತ್ತೆ ಹಾಗೆ ಆ ಶೋರೂಮ್ ಅಲ್ಲಿ ನಾವು ನಿಮ್ಮ ಈ ಬಜಾಜ್ ಆಟೋ ಹಾಗೆ ಮತ್ತೆ ನಮ್ಮ ಟೂ ವೀಲರ್ ನ ಎಕ್ಸ್ ಶೋರೂಮ್ ಪ್ರೈಸ್ ಆ ಶೋರೂಮ್ ಪ್ರೈಸ್ ಏನಿರುತ್ತೋ ಅದಕ್ಕೆ ಮಾತ್ರ ನಾವು ಅದನ್ನ ಮಾತ್ರ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಾ ಇದೀವಿ ರಿಜಿಸ್ಟ್ರೇಷನ್ ಮತ್ತೆ ಇನ್ಶೂರೆನ್ಸ್ ನ ನೀವು ನಿಮ್ಮ ಕಡೆಯಿಂದ ಮಾಡಬೇಕು ನಾ ಮತ್ತೊಮ್ಮೆ ಹೇಳ್ತಾ ಇದೀನಿ ಆರ್ಟಿಒ ರಿಜಿಸ್ಟ್ರೇಷನ್ ಮತ್ತೆ ಇನ್ಶೂರೆನ್ಸ್ ಆ ಗಾಡಿಗೆ ಅದನ್ನ ನಮ್ಮ ಕಂಪನಿ ಕಡೆಯಿಂದ ನಿಮ್ಗೆ ಪೇ ಮಾಡಲ್ಲ ನಮ್ಮ ಕಂಪನಿ ಕಡೆಯಿಂದ ಎಕ್ಸ್ ಶೋರೂಮ್ ಅಮೌಂಟ್ ಎಷ್ಟು ಇರುತ್ತೋ ಅಷ್ಟರಲ್ಲಿ ನಿಮ್ಗೆ ಗಾಡಿ ಸಿಗುತ್ತೆ ಮಾಡಿಸ್ಕೊಂತೀರಾ ನೀವೇ ಗಾಡಿ ಸಿಕ್ಕಿದ್ಮೇಲೆ ಮಾಡಿಸ್ಕೊಂತೀರಾ ಖುಷಿನೇ ಅಲ್ವಾ ಅಲ್ವಾ ಮತ್ತೆ ಗಾಡಿ ಸಿಕ್ಕಿದ್ಮೇಲೆ ಅದನ್ನ ಮಾಡಿಸ್ಕೊಳ್ಳೋದು ಕಷ್ಟನಾ ನಮ್ಗೆ ಓಕೆ ಹಾಗೆ ಯಾರು ಯಾರು ನಮ್ಮ ಇಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ವಿನ್ ಆಗಿದಿರೋ ಅವ್ರಿಗೆ ನಮ್ಮ ಟೋಟಲ್ ಎನರ್ಜಿ ಬಂಕ್ ಡೀಲರ್ಸ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಅಪ್ಪಿ ತಪ್ಪಿ ನಿಮ್ ಫ್ರೆಂಡ್ಸ್ ಇಲ್ಲ ಯಾರೋ ನಿಮ್ಗೆ ಗೊತ್ತಿರೋರು ಇವತ್ತು ಈ ಕ್ಷಣದಲ್ಲಿ ಇಲ್ಲಿ ಇರಲ್ಲ ಅವ್ರಿಗೆ ಗಿಫ್ಟ್ ಬರುತ್ತೆ ಸೊ ಅವ್ರಿಗೆ ಹೇಗೆ ನಾವು ಇದನ್ನ ಪ್ರೊಸೀಡ್ ಮಾಡ್ತೀವಿ ಅಂತ ಅಂದ್ರೆ ಅವ್ರಿಗೆ ನಮ್ಮ ಎನರ್ಜಿ ಬಂಕ್ ಡೀಲರ್ಸ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಕಾಲ್ ಮಾಡಿ ನಾವು ಎಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಹೇಳ್ತೀವಿ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ನೀವು ಹೀಗೆ ವಿನ್ ಆಗಿದ್ದೀರ ಬನ್ನಿ ನಮ್ಮ ಸ್ಟೇಷನ್ ಅಲ್ಲಿ ಗಿಫ್ಟ್ ತಗೊಳ್ಳಿ ಅಂತ ಹತ್ತು ದಿನಗಳ ಒಳಗೆ ನೀವು ನಮ್ಮ ಸ್ಟೇಷನ್ ಗೆ ವಿಸಿಟ್ ಮಾಡಿ ನೀವು ಆ ಗಿಫ್ಟ್ ನ ಪಡ್ಕೋಬೇಕು ಓಕೆ ಸೊ ಎಲ್ಲರೂ ರೆಡಿನಾ ಸ್ಟಾರ್ಟ್ ಮಾಡೋಣ ಓ ಅಷ್ಟು ಸೌಂಡೇ ಬರ್ತಾ ಇಲ್ಲ ಆಟೋ ರಿಕ್ಷಾ ಅವರೆಲ್ಲ ಸೈಲೆಂಟ್ ಆಗ್ಬಿಟ್ರು ಓಕೆ ನಾ ಮತ್ತೊಮ್ಮೆ ಮೂರು ಇಳಿಸ್ತೀನಿ ಅವಾಗ ಜೋರಾಗಿ ಕಿರ್ಚಿ ಹೇಳ್ಬೇಕು ರೆಡಿ ಅಂತ ಮೂರು ಎರಡು ಒಂದು ಓಕೆ ನಾವೀಗ ಶುರು ಮಾಡೋಣ ಲಕ್ಕಿ ಡ್ರಾ ಕಾಂಟೆಸ್ಟ್ ನ ಹಲೋ ಚೆಕ್ ಚೆಕ್ ಒನ್ ಚೆಕ್ ಒನ್ ಟು ತ್ರೀ ಚೆಕ್ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ ನಿಮ್ಮ ಕಣ್ ಮುಂದೆನೆ ನಾವು ಈ ಮಾಸ್ಟರ್ ಬಾಕ್ಸ್ ಅಂತಂದ್ರೆ ನಿಮ್ಮಲ್ಲಿ ಏನೇನು ಕೂಪನ್ಸ್ ನ ನಾವು ಕಲೆಕ್ಟ್ ಮಾಡಿದ್ವಿ ಆ ಕೂಪನ್ಸ್ ಅಷ್ಟು ಕೂಪನ್ಸ್ ನ ನಿಮ್ಮ ಕಣ್ ಮುಂದೆನೆ ನಾವು ಈ ಮಾಸ್ಟರ್ ಬಾಕ್ಸ್ ಒಳಗಡೆ ಹಾಕ್ತಿವಿ ಅದನ್ನ ಸೊ ಹಾಕಿ ಇದ್ರಲ್ಲಿ ಯಾರು ಚೂಸ್ ಮಾಡ್ತಾರೆ ನಾನ್ ಚೂಸ್ ಮಾಡ್ಲಾ ಬೇಡವಾ ಮಾಡೋದಾ ಓಕೆ ಸೊ ನಾನು ಲಾಸ್ಟ್ ಕಂಟೆಸ್ಟ್ ತುಂಬಾ ದೊಡ್ಡ ಪ್ರೈಸ್ ಇರುತ್ತಲ್ಲ ಆ ದೊಡ್ಡ ಪ್ರೈಸ್ ನ ಚೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಚಿಕ್ಕ ಪ್ರೈಸಸ್ ಇರುತ್ತಲ್ಲ ಎಲ್ಇಡಿ ಟಿವಿ ಅದೇನು ಚಿಕ್ಕದಲ್ಲ ನಿಮ್ಗೆ ಖುಷಿನೇ ಅಲ್ವಾ ಟಿವಿ ಬಂದ್ರೆ ಮನೆಗೆ ಓಕೆ ಸೊ ನಾನು ನಿಮ್ಮಲ್ಲೇ ಯಾರಾದ್ರೂ ಒಬ್ಬರನ್ನ ಇಲ್ಲಿ ಕರಿತೀನಿ ನೀವೇ ಅದನ್ನ ಚೂಸ್ ಮಾಡ್ಬೇಕು ಓಕೆನಾ ಓಕೆ ಸೊ ಇವಾಗ ನಮ್ಮ ತಂಡದವರು ಅದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಅದನ್ನ ಅವರು ಬಾಕ್ಸ್ ನೆಲ್ಲ ತೆಗ್ದು ಇದ್ರೊಳಗೆ ಹಾಕ್ತಾರೆ ಅದಕ್ಕೆಲ್ಲ ಒಂದ್ ಸ್ವಲ್ಪ ಸಮಯ ಆಗತ್ತೆ ಆ ಸಮಯದ ಮಧ್ಯ ನಾವೊಂದು ಆಟ ಆಡೋಣ ಆಡೋಣ ಓಕೆ ನಾನೊಂದು ಚಿಕ್ಕ ಗೇಮ್ ಆಡಿಸ್ತೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಆಟ ನಿಮ್ಗೇನು ಕಷ್ಟ ಇರಲ್ಲ ಈ ಆಟದಲ್ಲಿ ಸೊ ಈ ಆಟದಲ್ಲಿ ಭಾಗವಹಿಸೋದಕ್ಕೆ ನನಗೆ ಐದರಿಂದ ಆರು ಜನ ಆಟೋ ರಿಕ್ಷಾ ಡ್ರೈವರ್ ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ಬನ್ನಿ ಏನಾಗಲ್ಲ ಬನ್ನಿ ಸರ್ ತುಂಬಾ ಸಿಂಪಲ್ ಆಗಿರುತ್ತೆ ಆಟ ಅಪ್ಪಿ ತಪ್ಪಿ ಏನಾದ್ರು ಆಯ್ತು ಅಂದ್ರೆ ಇವತ್ತು ಮುಗಿದೋಯ್ತು ನಾಳೆ ನೀವ್ ಯಾರು ಅವ್ರು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ ಬನ್ನಿ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ಓಕೆ ಒಬ್ರು ಬರ್ತಾ ಇದಾರೆ ವೆರಿ ಗುಡ್ ಸರ್ ನಿಮ್ ಫ್ರೆಂಡ್ ಕರ್ಕೊಂಡ್ ಬನ್ನಿ ಹಂಗೆ ಓ ವೆರಿ ಗುಡ್ ಇನ್ನೊಬ್ರು ಬರ್ತಾ ಇದಾರೆ ಎಲ್ಲ ಎಲ್ಲ ಬನ್ನಿ ಸರ್ ಹತ್ತು ಜನ ಬನ್ನಿ ಪರವಾಗಿಲ್ಲ ಹತ್ತು ಜನ ಇದ್ರು ತೊಂದ್ರೆ ಇಲ್ಲ ಒಂದು ಎರಡು ಗಿಫ್ಟ್ ಕೊಡಲ್ಲ ಸರ್ ಯಾಕೆ ಸರ್ ಇಷ್ಟೊಂದು ಎಲ್ಲ ಗಿಫ್ಟ್ ಕೊಟ್ಟಿದೀವಿ ನಿಮ್ಗೆ ಇವಾಗ ಯಾರ್ದಲ್ಲ ಗಿಫ್ಟ್ ಅಂತಿರಲ್ಲ ಇಲ್ಲ 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 ಸರ್ ನಾವು ಆಟ ಆಡಿಸ್ತೀವಿ ಸರ್ ಆಟ ಆಡಿಸಿ ಮನರಂಜನೆಗೋಸ್ಕರ ಈ ಕಾರ್ಯಕ್ರಮ ಆಮೇಲೆ ಇಲ್ಲೇ ನಿಂತ್ಕೊಂಡು ಗಿಫ್ಟ್ ಕೊಟ್ಟಿಲ್ಲ ಅಂತ ನನ್ನ ನೀವು ಕೇಳಬಾರ್ದು ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನ ಮೂರು ಜನ ಏಳು ಎಂಟು ಇನ್ನ ಒಬ್ರು ಎಲ್ಲಿ ಹಾ ಟೋಟಲ್ ಹತ್ತು ಜನ ಆದ್ರ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಜನನೇ ಇದಾರೆ ಇಲ್ಲಿ ಇನ್ನೊಬ್ರು ಬೇಕು ಇನ್ನೊಬ್ರು ಯಾರಾದ್ರೂ ಒಬ್ರು ಬನ್ನಿ ಯಾರಾದ್ರೂ ಒಬ್ರು ಸೀನಿಯರ್ ಓಕೆ
ಸೊ ಇರ್ಲಿ, ಸೀನಿಯರ್ ಸಿಟಿಸನ್ ನಮ್ ಜೊತೆ ಇರೋದು ಯಾವಾಗ್ಲೂ ನಮ್ಗೆ ತುಂಬಾ ಖುಷಿ ವಿಷಯ. ಸೊ ನಾನು ನಿಮ್ಗೆ ಈ ಕಾಂಪಿಟೇಷನ್ ಏನ್ ಹೇಳ್ತೀನಿ ಗೊತ್ತಾ, ಇಲ್ಲಿ ಈ ತಂಡದಲ್ಲಿ ಯಾರು ತುಂಬಾ ಜೋರಾಗಿ ಓಡ್ತಾರೆ? ಒಂದು ಎರಡು, ಯಾರು ಜೋರಾಗಿ ಓಡ್ತೀರಾ? ಓಡ್ತೀರಾ ಯಾರು ಜೋರಾಗಿ? ಈಗಲೇ ನಡಿ ನಡೀರಿ ಓಡೋಣ ಅಂತ. ಸರ್ ಜನ ಓಡ್ತೀರಲ್ಲ, ಓಡ್ತೀರಲ್ಲ, ಓಕೆ. ಈ ತಂಡದಲ್ಲಿ ಎಷ್ಟು ಜನ ಓಡ್ತೀರಾ? ಅಷ್ಟು ಜನ ಓಡ್ತೀರಾ, ಓಕೆ. ಯಾರಾದ್ರೂ ಒಬ್ರು ನಿಧಾನ ಕೊಡೋರು ಯಾರು ಇದರಲ್ಲಿ? ನೀವು ಇಷ್ಟು ಜನದಲ್ಲಿ ಎಲ್ಲಾರು ಓಡ್ತೀರಾ? ಸೊ ಯಾರಾದ್ರೂ ಒಬ್ರು ವಾಲಂಟಿಯರ್ ಆಗಿ ಇಲ್ಲೇ ಇರಬೇಕು ನನ್ನ ಜೊತೆಗೆ. ಹಾಗೆ ಈ ತಂಡದಲ್ಲಿ ಸರ್ ಸೀನಿಯರ್ ಸಿಟಿಸನ್ ನನ್ನ ಪಕ್ಕ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಓಕೆ ಓಕೆ. ಈ ತಂಡದಲ್ಲಿ ಯಾರು ಇಲ್ಲೇ ನನ್ನ ಜೊತೆ ಇರ್ತೀರಾ? ಅವರು ನೀವೇ ಇರ್ತೀರಾ ಅಲ್ವಾ? ಓಕೆ. ಸೊ ನಾನು ಹೇಳ್ತಾ ಇರೋ ಗೇಮ್ ಆಟ ಏನು ಅಂತ ಅಂದ್ರೆ, ನಾನು ನಿಮ್ಗೆ ಒಂದು ವಸ್ತುನ ಹೇಳ್ತೀನಿ ಎರಡು ತಂಡದವ್ರಿಗೂ. ಸೊ ವಸ್ತು ಹೇಳೋದಕ್ಕಿಂತ ಮುಂಚೆ ತಂಡಕ್ಕೆ ಒಂದು ಹೆಸರಿಡ್ಬೇಕಲ್ವಾ? ಹೌದಲ್ವಾ? ತಂಡಕ್ಕೆ ಏನಂತ ಹೆಸರಿಡೋಣ? ಬಿಗ್ ಬಾಸ್. ಓಕೆ, ಬಿಗ್ ಬಾಸ್ ತಂಡ ವರ್ಸಸ್ ಶಂಕರ್ ನಾಗ್. ಆಟೋ ರಿಕ್ಷಾ. ಶಂಕರ್ ನಾಗ್ ಫ್ಯಾನ್ಸ್ ತುಂಬಾ ಇದಾರೆ ಇಲ್ಲಿ, ನಾನು ಕೂಡ ಶಂಕರ್ ನಾಗ್ ಫ್ಯಾನ್. ಓಕೆ, ಸೊ ಶಂಕರ್ ನಾಗ್ ತಂಡ ಈ ಕಡೆ ಇದೆ, ಹಾಗೆ ಬಿಗ್ ಬಾಸ್ ತಂಡ ನನ್ನ ಬಲಗಡೆ ಇದೆ. ಓಕೆ, ನಾನು ಈ ಕಾಂಪಿಟೇಷನ್ ಏನು ಅಂತಂದ್ರೆ ರೂಲ್ಸ್ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ನಾನು ಒಂದು ವಸ್ತುನ ಹೇಳ್ತೀನಿ, ಆ ವಸ್ತುನ ನೀವೇನ್ ಮಾಡ್ತೀರಾ, ಕ್ರೌಡ್ ಒಳಗೆ ಹೋಗ್ತೀರಾ, ಆ ವಸ್ತುನ ತಂದು ನನ್ನ ಕೈಗೆ ಕೊಡ್ತೀರಾ. ಯಾರು ಮೊದಲು ಆ ವಸ್ತುನ ನನ್ನ ಕೈಗೆ ತಂದು ಕೊಡ್ತಾರೆ ಅವರು ಈ ಆಟದ ಆ ತಂಡ ಈ ಆಟದ ವಿನ್ನರ್ ಆಗಿರುತ್ತೆ. ಈಗ ನಾನು ಮೂರ್ ಸಲ ಆಡಿಸ್ತೀನಿ, ಚಾನ್ಸ್ ಬೇಕಲ್ವಾ? ಮೊದಲನೇ ಸಲ ಹೆಂಗೆಂಗೋ ಆಗ್ಬಿಡುತ್ತೆ. ಸೊ ಮೂರ್ ಸಲ ಆಡಿಸ್ತೀನಿ, ನೋಡೋಣ ಯಾರು ಜಾಸ್ತಿ ಅಂಕ ಸಿಗುತ್ತೆ ಅಂತ. ಓಕೆ, ಸೊ ನಾನು ಓಡೋರೆಲ್ಲ ರೆಡಿ ಇರಿ, ಹಿಂದೆ ಬರಬೇಕು ಸರ್. ನೋಡ, ಆಗ್ಲೇ ಮುಂದೆ ನಿನ್ಕೊಂಡ್ಬಿಟ್ಟಿದ್ದಾರೆ ಓಡೋದಕ್ಕೆ, ಯಾರು ಬೀಳ್ಬೇಡಿ ದಯವಿಟ್ಟು. ಓಕೆ, ಸೊ ನಿಮ್ಮ ಸಮಯ ಈಗ ಶುರು ಆಗುತ್ತೆ. ನಾನು ಹೇಳ್ತಾರ ಮೊದಲನೇ ವಸ್ತು, ವಸ್ತು ಹೇಳಿದ ತಕ್ಷಣ ನೀವು ಓಡಕ್ ಸ್ಟಾರ್ಟ್ ಮಾಡ್ಬೇಕು, ಆ ಕಡೆಯಿಂದ ಹೋಗ್ಬೇಕು. ನೀವ್ ಇಲ್ಲೇ ಇರ್ಬೇಕು, ಹಾಗೆ ಇವರು ನನ್ನ ಜೊತೆ ಇಲ್ಲೇ ಇರ್ತಾರೆ. ಓಕೆ ಓಕೆ, ನಾನ್ ಹೇಳ್ತಾ ಇರೋ ಮೊದಲನೇ ವಸ್ತು, ನೀವು ನನ್ಗೆ ತಂದ್ಕೊಡ್ಬೇಕಾಗಿರೋ ಮೊದಲನೇ ವಸ್ತು ಒಂದು ಕೀಪ್ಯಾಡ್ ಫೋನ್. ಕೀಪ್ಯಾಡ್ ಫೋನ್, ಓಡಿ ಓಡಿ ಓಡಿ, ಗುಂಪಲ್ಲಿ 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 ಗುಂಪಲ್ಲಿ, ಯಾರು ಫಸ್ಟ್ ತಂದ್ಕೊಡ್ತಾರೆ ನೋಡೋಣ. ಗುಂಪಿಂದ ಯಾರು ಫಸ್ಟ್ ನನ್ಗೆ ಕೀಪ್ಯಾಡ್ ಫೋನ್ ನ ತಂದ್ಕೊಡ್ತಾರೆ ಅವರು ಈ ಆಟದ ವಿನ್ನರ್ ಆಗ್ತಾರೆ. ಓ ಮೈ ಗಾಡ್, ನಿಮ್ ತಂಡದವ್ರಿಗೆ ಕೊಡ್ಬೇಕು, ನಿಮ್ ತಂಡದವ್ರಿಗೆ ಕೊಡ್ಬೇಕು. ಯಾರು ಫಸ್ಟ್ ನನಗೆ ಕೊಡ್ತಾರೆ ಅದನ್ನ ಅವರು ವಿನ್ನರ್. ಸರ್ ಇಲ್ಲಿ ಇಲ್ಲಿ ನನಗೆ ಕೊಡಿ. ಓಕೆ, ಶಂಕರ್ ನಾಗ್ ತಂಡದ ಅಷ್ಟು ಅಭ್ಯರ್ಥಿಗಳು ಎಲ್ಲಿದ್ದೀರಾ? ಬನ್ನಿ ಸ್ಟೇಜ್ ಮೇಲೆ, ವಾಪಸ್ ಬನ್ನಿ 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 ಸ್ಟೇಜ್ ಮೇಲೆ ಬನ್ನಿ. ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ. ತುಂಬಾ ಕಷ್ಟಪಟ್ಟು ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದು ಅವ್ರು ಟ್ರೈ ಮಾಡಿದ್ದಾರೆ, ಇವ್ರು ನನಗೆ ತಂದು ಕೊಟ್ಟಿದ್ದಾರೆ. ಸೊ ಇಬ್ರಿಗೋಸ್ಕರ ಒಂದ್ ಜೋರ ಚಪ್ಪಾಳೆ ಬರ್ಲಿ ಬರ್ಲಿ ಸರ್, ಇರ್ಲಿ ಸರ್. ಸಿಗ್ಲಿಲ್ವಾ ಫೋನ್ ನಿಮ್ಗೆ? ಇಲ್ವಾ? ಅಯ್ಯೋ, ಹೋಗ್ಲಿ ಬಿಡಿ ಸರ್, ಬನ್ನಿ ಸರ್, ಎಲ್ಲ ಸ್ಟೇಜ್ ಮೇಲೆ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ. ಸೊ ನಾನು ಎರಡನೇ ವಸ್ತು ಹೇಳ್ತೀನಲ್ಲ, ಅವಾಗ ಇನ್ನೂ ಬೇಗ ಓಡೋಗಿ ಬೇಗ ತಗೊಂಬನ್ನಿ. ಓಕೆ, ಸೊ ನೀವು ಫಾಸ್ಟ್ ಆಗಿರಿ ಎರಡನೇ ವಸ್ತು ಹೇಳಿದಾಗ. ಈ ಫೋನ್ ಯಾರ್ದು? ಬೇಡ ಸರ್. ಥ್ಯಾಂಕ್ ಯು ಸರ್, ನಿಮ್ ಗಿಫ್ಟ್ಗೆ ನಾನು ಇಟ್ಕೊಳ್ಳಾ, ಥ್ಯಾಂಕ್ಸ್. ಓಕೆ ಸರ್, ಅವ್ರಿಗೆ ಕೊಟ್ಬಿಡಿ, ಇದನ್ನ ಅವ್ರಿಗೆ ಕೊಟ್ಬಿಡಿ, ಇಲ್ಲೇ ಇಟ್ಕೊಂಡಿರಿ. ಅವ್ರು ಯಾರ್ದು ಫೋನ್ ಯಾರ ಹತ್ರ ಇಸ್ಕೊಬಂದ್ರಿ ಅವ್ರಿಗೆ ವಾಪಸ್ ಕೊಟ್ಬಿಡಿ ಅದನ್ನ. ಒಂದು ಕೀಪ್ಯಾಡ್ ಫೋನ್ ತಗೊಂಬನ್ನಿ ಅಂತ ಹೇಳಿದ್ದು ನಾನು. ಯಾರಾದ್ರೂ ಗುಂಪಲ್ಲಿ ಹೋಗಿ ನೀವು ತಗೊಂಡ್ಬರ್ಬೇಕು. ಓಕೆ, ಸೊ ಇವಾಗ ಗೊತ್ತಾಗಿದೆ ಅಲ್ವಾ ಆಕ್ಟಿವಿಟಿ? ನಿಮ್ಗೆ ಇನ್ನ ಎರಡ್ ಚಾನ್ಸ್ ಇದೆ ಸರ್. ಸರ್ ನಿಮ್ಗೆ ಇನ್ನ ಎರಡ್ ಚಾನ್ಸ್ ಇದೆ, ಅದಕ್ಕೆ ಹೇಳಿದ್ದು ಫಸ್ಟ್ ರೌಂಡ್ ಇರ್ಲಿ ಅಂತ. ಇನ್ನ ಎರಡ್ ಚಾನ್ಸ್ ಇದೆ, ನಿಮ್ಗೂ ಇನ್ನ ಎರಡ್ ಚಾನ್ಸ್ ಇದೆ. ಈಗಾಗ್ಲೇ ನಮ್ಮ ಬಿಗ್ ಬಾಸ್ ತಂಡಕ್ಕೆ ಒಂದು ಅಂಕ ಸಿಕ್ಕಿದೆ, ನಮ್ಮ ಶಂಕರ್ ನಾಗ್ ತಂಡಕ್ಕೆ ಸೊನ್ನೆ ಅಂಕ ಸಿಕ್ಕಿದೆ. ತೊಂದ್ರೆ ಇಲ್ಲ, ಇನ್ನು ಎರಡ್ ಸಲ ನಿಮ್ಗೆ ಆಪ್ಷನ್ ಇದೆ. ಓಕೆ, ಸೊ ನಾನು ಹೇಳ್ತಾ ಇರೋ ಎರಡನೇ ವಸ್ತು, ಎಲ್ಲ ರೆಡಿ ಸ್ಟಡಿ. ಓಕೆ, ಮುಂದೆ ಹೋಗಿಲ್ಲ ಸರ್, ಸ್ವಲ್ಪ ಹಿಂದೆನೆ ಇರಬೇಕು. ಓಕೆ, ಸೊ ನಾನು ಹೇಳ್ತಾ ಇರೋ ಎರಡನೇ ವಸ್ತು, ನೀವು ನನಗೆ ಇಲ್ಲಿ ತಂದು ಕೊಡಬೇಕಾಗಿರೋ ಎರಡನೇ ವಸ್ತು ಒಂದು ಬ್ಲ್ಯಾಕ್ ಪೆನ್. ಬ್ಲ್ಯಾಕ್ ಪೆನ್, ಕಪ್ಪು ಪೆನ್, ಪೆನ್ ಬ್ಲ್ಯಾಕ್ ಪೆನ್. ಓಡಿ ಸರ್, ಇರಲಿಲ್ಲ. ಬ್ಲ್ಯಾಕ್ ಪೆನ್, ಬ್ಲ್ಯಾಕ್ ಪೆನ್, ಬರೆಯೋದು ಪೆನ್ ನಿಮ್ಮ ಹತ್ರ ಕೊಡಂಗಿಲ್ಲ, ಅಲ್ಲಿ ಗುಂಪಲ್ಲಿ ಹೋಗಿ ತಗೊಂಡ್ಬರ್ಬೇಕು. ನೋಡೋಣ ಯಾರು ಮೊದಲು ನನಗೆ ತಂದು ಕೊಡ್ತಾರೆ ಅವರು. ಪರವಾಗಿಲ್ಲ ಪರವಾಗಿಲ್ಲ, ಶಂಕರ್ ನಾಗ್ ತಂಡದವರು ಈಗ ಜೋಶಲ್ಲಿ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಆಟ ಆಡೋದಕ್ಕೆ.
ಸರ್ ಇರ್ಲಿ ಇರ್ಲಿ ತೊಂದ್ರೆ ಇಲ್ಲ, ಇವಾಗ ಇಬ್ಬರದು ಅಂಕ ಈಕ್ವಲ್ ಆಗಿದೆ. ಇವಾಗ ನಿಮ್ಗೆ ಆಟ ಗೊತ್ತಾಗಿದೆ, ನಮ್ಮ ಬಿಗ್ ಬಾಸ್ ತಂಡದ ಅಂಕ ಎಷ್ಟು, ನಮ್ಮ ಶಂಕರ್ ನಾಯ್ಕ ತಂಡದ ಅಂಕ ಒಂದು. ಓಕೆ ನೋಡೋಣ, ಇದು ಲಾಸ್ಟ್ ಕೊನೆಯ ವಸ್ತು ನಾನು ನಿಮ್ಗೆ ತಂದ್ಕೊಡ್ಲಿಕ್ಕೆ ಹೇಳ್ತಾ ಇರೋದು. ಈ ವಸ್ತುನ ಯಾರು ನನಗೆ ತಂದ್ಕೊಡ್ತಾರೆ ಅವರು ಈ ಆಟದ ಆ ತಂಡ ಈ ಆಟದ ವಿನ್ನರ್ ಆಗ್ತಾರೆ. ಓಕೆ ಸೊ ಎಲ್ಲ ರೆಡಿನಾ? ಒಂದೇ ಒಂದ್ ನಿಮಿಷ, ಈ ಕಡೆ ಇವಾಗ ಕೂಪನ್ ಒಂದ್ ಮಿಕ್ಸ್ ಮಾಡ್ತಾ ಇದೀವಿ, ಜಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡೋಣ ಅಂತಷ್ಟೇ. ಇರ್ಲಿ, ಸೊ ನಾ ಹೇಳ್ದಂಗೆ ನಿಮ್ಮ ಮುಂದೆ ನಿಮ್ಮ ಹತ್ರ ಕಲೆಕ್ಟ್ ಮಾಡಿರೋ ಅಷ್ಟು ಕೂಪನ್ಸ್ ನ ಈಗ ನಮ್ಮ ಮಾಸ್ಟರ್ ಬಾಕ್ಸ್ ಒಳಗೆ ಹಾಕಿ ಅದನ್ನ ಮಿಕ್ಸ್ ಮಾಡ್ತೀವಿ. ನಿಮ್ಮ ಎದುರುಗಡೆನೆ ಅದನ್ನ ನಿಮ್ಮಲ್ಲಿ ಯಾರೋ ಒಬ್ರನ್ನ ನಾವು ಕರೆದು ಅದನ್ನ ತೆಗಿಸ್ತೀವಿ ಕೂಡ. ಹೇಗ್ ಪಾರ್ಟಿಸಿಪೇಟ್ ಮಾಡ್ತಿದಾರೆ ನಮ್ಮ ಬಿಗ್ ಬಾಸ್ ಗಳು, ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ. ಸರಿ ಸರ್, ಓಕೆ ಓಕೆ ಓಕೆ. ಸೊ ಹಾಗೆ ನೆಕ್ಸ್ಟ್, ಈಗ ನೆಕ್ಸ್ಟ್ ನಾನು ಹೇಳ್ತಾ ಇರೋ ಮೂರನೇ ವಸ್ತು ಎಲ್ಲ ಮಿಕ್ಸ್ ಮಾಡ್ತಾ ಇದಾರೆ, ನಿಮ್ಮ ಕಣ್ಣೆದುರಿಗೆ ಎಲ್ಲ ನಡೀತಾ ಇದೆ ನೋಡಿ, ಟ್ರಾನ್ಸ್ಪರೆಂಟ್ ಆಗಿದ್ದೀವಿ ನಾವು ನಿಮ್ಮ ಮುಂದೆ. ಸೊ ನಾ ಹೇಳ್ತಾ ಇರೋ ಮೂರನೇ ವಸ್ತು, ಬಿಗ್ ಬಾಸ್ ತಂಡ ರೆಡಿ ಇರಿ, ನಮ್ಮ ಶಂಕರ್ ನಾಗ್ ತಂಡ ನೀವು ರೆಡಿ ಇರಿ. ನಾ ಹೇಳ್ತಾ ಇರೋ ಮೂರನೇ ವಸ್ತು, ನೀವು ಇಲ್ಲಿ ನನಗೆ ತಂದ್ಕೊಡ್ಬೇಕಾಗಿರೋ ಮೂರನೇ ವಸ್ತು, ಎರಡು ಬಿಳಿ ಕೂದಲು, ಎರಡು ಬಿಳಿ ಕೂದ್ಲು ಗುಂಪಲ್ಲಿ ಹೋಗಿ ತಗೊಂಡ್ಬರ್ಬೇಕು. ಎರಡು ಬಿಳಿ ಕೂದ್ಲು ಬಿಳಿ ಅಲ್ಲಿನಲ್ಲ ಅಲ್ಲಿನಲ್ಲ ಗುಂಪು ಗುಂಪು ಗುಂಪಲ್ಲಿ ಹೋಗಿ, ಗೊತ್ತಿಲ್ಲ ನೀವ್ ಹೆಂಗ್ ತರ್ತೀರ ಗೊತ್ತಿಲ್ಲ. ಎರಡು ಬಿಳಿ ಕೂದ್ಲು ಯಾರು ತರ್ತಾರೆ ನನಗೆ, ಅವರು ಈ ಆಟದ ವಿನ್ನರ್ ಆಗ್ತಾರೆ. ಅಯ್ಯಪ್ಪ ಸರ್, ಓವೋ ಅಯ್ಯೋ ಸರ್, ಸಾಕು ಸಾಕು, ವಾಪಸ್ ಬನ್ನಿ ವಾಪಸ್ ಬನ್ನಿ. ಇರ್ಲಿ ಇರ್ಲಿ ಸರ್, ಕೊಟ್ರು ಕೊಟ್ರು ಇರ್ಲಿ ಸರ್, ಇರ್ಲಿ ಇರ್ಲಿ ಇರ್ಲಿ, ವಾಪಸ್ ಬನ್ನಿ, ಅಷ್ಟು ಅಷ್ಟು ಜನ ವಾಪಸ್ ಬನ್ನಿ ಸರ್. ಅಲ್ಲ ನಾನು ಎರಡು ಬಿಳಿ ಕೂದ್ಲು ತಗೋಬನ್ನಿ ಅಂದ್ರೆ ಇವರು ಹತ್ತು ಬಿಳಿ ಕೂದ್ಲ ತಂದಿದ್ದಾರೆ ಸರ್. ಯಾರು ಸರ್ ಅವ್ರ ಅಮ್ಮಾಯಕ ಸರ್? ಸಾರಿ ಸರ್, ಅವ್ರಿಗೆಲ್ಲ ಒಂದ್ ಜೋರ ಸಪ್ಪಳೆ ತಟ್ಟಿ ಬಿಳಿ ಕೂದ್ಲು ಕೊಡ್ತಾರೆ ನಮ್ಗೆ. ಓಕೆ ಸೊ ಈಗ ನಮಗ ಆಲ್ರೆಡಿ ಗೊತ್ತಿದೆ ಸರ್, ಇದು ನೀವೇ ಇಟ್ಕೊಬಿಡಿ, ನೀವ್ ಬೇಡ ಸರ್, ಈ ಪೆನ್ ಯಾರ ಹತ್ರ ಇಸ್ಕೊಂಡ್ರೆ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಓಕೆ ಸೊ ಹಾಗೆ ನಮ್ಮ ಈ ಆಟದ ಸರ್ ವಾಪಸ್ ಬರ್ಬೇಕು ನೀವು ಮೇಲೆ, ಆ ಪೆನ್ ಅವ್ರಿಗೆ ವಾಪಸ್ ಕೊಟ್ಬಿಡಿ, ಯಾರ್ದು ಅದು ಪೆನ್ ಅವ್ರಿಗೆ ವಾಪಸ್ ಕೊಟ್ಬಿಡಿ ಸರ್, ನೀವೇ ಹೋಗಿ ಕೊಟ್ಬಿಡಿ, ನೀವೇ ಹೋಗಿ ಕೊಟ್ಬಿಡಿ ಇಲ್ಲಾಂದ್ರೆ. ಓಕೆ ಸೊ ನಿಮ್ಗೆಲ್ಲ ಗೊತ್ತಿದೆ ಈ ಆಟದ ವಿನ್ನರ್ ಯಾರು, ಬಿಗ್ ಬಾಸ್ ತಂಡ. ಬಿಗ್ ಬಾಸ್ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಬರ್ಲಿ. ಓಕೆ ಸರ್, ಶಂಕರ್ ನಾಗ್ ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ ಬರ್ಲಿ. ಶಂಕರ್ ನಾಗ್ ಫ್ಯಾನ್ಸ್ ನೋಡಿ ಎಷ್ಟಿದ್ದಾರೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನೀವೆಲ್ಲ ನಿಮ್ಮ ಸೀಟ್ ಮೇಲೆ ಹೋಗಿ ಕೂತ್ಕೊಬಹುದು. ಥ್ಯಾಂಕ್ ಯು ಸೋ ಮಚ್, ಆಟದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸರ್, ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ನೀವು ಕೂಡ ಅಲ್ಲಿ ಹೋಗಿ ಕೂತ್ಕೊಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲ ನಿಮ್ಮ ಸೀಟ್ ಮೇಲೆ ನೀವು ಎಲ್ಲೆಲ್ಲಿ ಕೂತಿದ್ರಿ ಅಲ್ಲೇ ಹೋಗಿ ವಾಪಸ್ ಕೂತ್ಕೋಬಹುದು. ಸೊ ನಿಮಗೆ ಕಾಣಿಸ್ತಾ ಇದೆ ಅಷ್ಟು ಜನಕ್ಕೂ ನಿಮ್ಮ ಎದುರುಗಳೇನೆ ನಮ್ಮ ಅಷ್ಟು ಸ್ಟೇಷನ್ಸ್ ಅಲ್ಲಿ ಕಲೆಕ್ಟ್ ಮಾಡಿರುವಂತ ಕೂಪನ್ ನ ನಾವು ಈ ಮಾಸ್ಟರ್ ಬಾಕ್ಸ್ ಒಳಗೆ ಹಾಕ್ತಾ ಇದೀವಿ. ನೇನು ಕೆಲವೇ ಕ್ಷಣದಲ್ಲಿ ಇದು ಮುಗಿಯುತ್ತೆ, ಮುಗಿದ ತಕ್ಷಣ ನಿಮ್ಮಲ್ಲೇ ಯಾರಾದ್ರೂ ಒಬ್ರನ್ನ ನಾವು ಕರೆಸಿ ನಿಮ್ ಕಡೆಯಿಂದಾನೆ ಅದನ್ನ ಚೂಸ್ ಕೂಡ ಮಾಡಿಸ್ತೀವಿ. ಸೊ ಓಕೆ, ಅದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಆಗತ್ತೆ. ಸೊ ಅದಕ್ಕೋಸ್ಕರ ಇನ್ನೂ ಒಂದು ಬೇರೆ ಯಾವ್ದಾದ್ರು ಗೇಮ್ ಆಡಿಸ್ಲಾ, ಆಡ್ಸೋಣ. ಸ್ವಲ್ಪ ಜನ ಜೋಶ್ ಅಲ್ಲಿ ಇದಾರೆ, ಸ್ವಲ್ಪ ಜನ ಬೇಡ ಬೇಡ ಅಂತಿದಾರೆ. ಹೆಂಗಿದ್ರು ಅದನ್ನ ತುಂಬಿಸೋಕೆ ಇನ್ನೊಂದ್ ಸ್ವಲ್ಪ ಸಮಯ ಆಗುತ್ತೆ, ಆ ಸಮಯದಲ್ಲಿ ಇನ್ನೊಂದ್ ಆಟ ಆಡ್ಬಿಡೋಣ ಬಿಡಿ ಅಲ್ವಾ ಅಲ್ವಾ. ಓಕೆ, ಈಗ ನಾನು ಯಾರಿಗೂ ಓಡಿಸಲ್ಲ, ಯಾರಿಗೂ ಏನು ಕಷ್ಟ ಕೊಡಲ್ಲ, ತುಂಬಾ ಸಿಂಪಲ್ ಅಂದ್ರೆ ಸಿಂಪಲ್ ಗೇಮ್ ಆಡಿಸ್ತೀನಿ. ಇಲ್ಲೇ ಸ್ಟೇಜ್ ಮೇಲೆ ಆಡ್ಬೋದು ಅದನ್ನ. ಇದಕ್ಕೆ ನನಗೆ ಒಂದು 10 ಜನ ಪಾರ್ಟಿಸಿಪೇಂಟ್ ಬೇಕಾಗ್ತಾರೆ. ಯಾರಾದ್ರೂ ವಾಲಂಟಿಯರ್ ಆಗಿ ಬನ್ನಿ 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 ಸರ್, ವೆರಿ ಗುಡ್. ಒಬ್ರು ಬಂದ್ರು, ಇಬ್ರು ಬಂದ್ರು, ಮೂರ್ ಜನ, ನಾಲ್ಕು, 10 ಜನ ಬೇಕು ಟೋಟಲ್ ನನ್ಗೆ. ಒಂದು ಎರಡು ಮೂರು ನಾಲ್ಕು, ಇನ್ನ 6 ಜನ, 5 6, ಇನ್ನ 4 ಜನ, 7. ಓಕೆ, ಒಂದು ಎರಡು ಮೂರು ನಾಲ್ಕು 5 6 7. ಓಕೆ, ಇನ್ನೊಂದು ಇಬ್ರು ಮೂರ್ ಜನ ಬಂದ್ರೆ ನಮ್ಮ ಆಟಕ್ಕೆ ಇನ್ನೂ ತುಂಬಾ ಬೇಜಾರ ಬರೋಣ. ಎದ್ದು ಬಾ ನೋಡಿ ಹೆಂಗ್ ಕರೀತಾರೆ ನಮ್ಮ ಆಟ ರಿಕ್ಷಾದವರು ಅಂತ.
ಅಭಿಮಾನಿಗಳು ಬರೋಣ, ಏನ ಶಂಕರ ಅಭಿಮಾನಿ ಕರ್ತಾರ. ಅಷ್ಟು ಜನ ಬಂದ್ಬಿಡ್ತಾರೆ ಸರ್, ನಂಗೆ ಬರೀ 10 ಜನ ಸಾಕು, 10 ಜನ ಸಾಕು. ಇಲ್ಲ ಬನ್ನಿ, ಬರೋರು ಬನ್ನಿ, 10 ಜನ 11 12 ಆದ್ರೂ ಏನ್ ತೊಂದರೆ ಇಲ್ಲ, 11 12 ಆದ್ರೂ ಏನು ತೊಂದರೆ ಇಲ್ಲ. ಓಕೆ, ಸೊ ಸರ್ ಸ್ವಲ್ಪ ಹಿಂದೆ ಬನ್ನಿ, ತುಂಬಾ ಮುಂದೆ ಇದೀವಿ ನಾವು. ಒಂದು ಸ್ಟ್ರೈಟ್ ಲೈನ್ ಮಾಡಿ, ಸ್ಟ್ರೈಟ್ ಲೈನ್, ಒಂದು ಸಿಂಗಲ್ ಲೈನ್ ಸ್ಟ್ರೈಟ್ ಲೈನ್. ಓಕೆ, ನೀವು ಒಂದ್ ಸ್ವಲ್ಪ ಸ್ಟ್ರೈಟ್ ಲೈನ್ ಮಾಡಿ. ಓಕೆ ಸರ್, ಎಲ್ಲ ಕ್ಲೋಸರ್ ಆಗಿ ನಾನು ಈ ಕಡೆಯಿಂದ ನಿಮ್ಗೆ ಆಟ ನಾನು ನಡ್ಸ್ಕೊಡ್ತೀನಿ. ಹತ್ರ ಬನ್ನಿ ಎಲ್ಲಾರು, ಹತ್ರ ನಿಂತ್ಕೊಳ್ಳಿ, ಗ್ಯಾಪ್ ಕೊಡ್ಬೇಡಿ, ಅಲ್ಲಿ ಗ್ಯಾಪ್ ಕೊಡ್ಬೇಡಿ. ಓಕೆ, ಸೊ ಏನ್ ಆಟ ಆಡ್ಸೋಣ? ಕಬಡ್ಡಿನಾ? ಇಲ್ಲ ಸರ್, ಬೇಡ, ಅವ್ರಿಗೆ ಅಷ್ಟು ಜನಕ್ಕೂ ಪ್ರಾಬ್ಲಮ್ ಆಗುತ್ತೆ. ಕಬಡ್ಡಿ ಬೇಡ, ನಾ ಹೇಳ್ದಂಗೆ ತುಂಬಾ ಸಿಂಪಲ್ ಆಟ ಆಡಿಸ್ತೀನಿ. ಸೊ ಚಿಕ್ಕ ವಯಸ್ಸಲ್ಲಿ ನೀವೆಲ್ಲ ಈ ಆಟನ ಆಡಿರ್ತೀರ, ಪ್ರತಿಯೊಬ್ರು ಅವ್ರ ಚಿಕ್ಕ ವಯಸ್ಸಿದ್ದಾಗ ಈ ಆಟನ ಆಡೇ ಆಡಿರ್ತಾರೆ. ಯಾರಿಗಿಲ್ಲಿ ನದಿ ದಡ ಆಟ ಗೊತ್ತು? ಹಾ, ಗೊತ್ತಾ? ನದಿ ಅಂದ್ರೆ ನಾವೇನ್ ಮಾಡ್ತೀವಿ, ಒಂದ್ ಹೆಜ್ಜೆ ಮುಂದೆ ಹೋಗ್ತೀವಿ, ದಡ ಅಂತಂದ್ರೆ ಒಂದ್ ಹೆಜ್ಜೆ ಹಿಂದೆ ಹೋಗ್ತೀವಿ. ಇಷ್ಟೇ ಸಿಂಪಲ್. ಸಿಂಪಲ್ ಆಗಿದೆ ಅಲ್ವಾ? ಆಡ್ತೀರಾ ಅಲ್ವಾ? ಓಕೆ, ನದಿ ಒಂದ್ ಹೆಜ್ಜೆ ಮುಂದೆ ಬರ್ಬೇಕು, ಎರಡು ಕಾಲ್ ಮುಂದೆ ಇರ್ಬೇಕು ಸರ್. ಇಲ್ಲ ಇಲ್ಲ, ಏನು ಇಲ್ಲ ಸರ್, ಎಲ್ಲ ಕರೆಕ್ಟ್ ಆಗಿ ಇದೆ, ಏನ್ ತೊಂದ್ರೆ ಇಲ್ಲ. ಎರಡು ಕಾಲ್ ಮುಂದೆ ಬರ್ಬೇಕು, ಎರಡು ಕಾಲ್ ಮುಂದೆ ಬಂದಿಲ್ಲ ಅಂದ್ರೆ ನಾವು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ. ಓಕೆ, ಸೊ ದಡ ನದಿ ದಡ ಸರ್, ಜಂಪ್ ಮಾಡಿ ಸರ್, ನೋಡಿ ಅವ್ರು ಚೆನ್ನಾಗಿ ಜಂಪ್ ಮಾಡ್ತಾ ಇದಾರೆ. ಹಂಗೆ ಜಂಪ್ ಏನಾಗಲ್ಲ ಸರ್, ನೀರ್ ಕುಡ್ದಿರೋದ್ ಕರ್ಗುತ್ತೆ ಜಂಪ್ ಮಾಡಿದ್ರೆ. ಜಂಪ್ ಮಾಡಿ ನದಿ. ಓಕೆ ದಡ, ವೆರಿ ಗುಡ್. ಸೊ ಇದೇ ಆಟನ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಆಡ್ಸೋಣ. ಓಕೆ, ನಾನ್ ಟೋಟಲ್ ಅಂದಾಗ ನೀವು ಒಂದ್ ಹೆಜ್ಜೆ ಮುಂದೆ ಬರ್ಬೇಕು, ಎನರ್ಜಿ ಅಂದಾಗ ಒಂದ್ ಹೆಜ್ಜೆ ಹಿಂದೆ ಹೋಗ್ಬೇಕು. ಓಕೆ ನಾನ್, ಓಕೆ ಟೋಟಲ್ ಎನರ್ಜಿ ಟೋಟಲ್ ಸರ್, ಹಿಂಗ್ ಮಾಡುವಾಗಿಲ್ಲ, ಡಿಸ್ಕ್ವಾಲಿಫೈ ಮಾಡ್ತೀನಿ, ತಣ್ಣಗೆ ಆಚೆ ಹೇಳ್ತೀನಿ. ಯಾರು ಹಂಗ್ ಮಾಡಂಗಿಲ್ಲ, ಎರಡು ಕಾಲು ಮುಂದೆ ಬರ್ಬೇಕು, ಎರಡು ಕಾಲು ಒಟ್ಟಿಗೆ ಇರ್ಬೇಕು, ಎರಡು ಕಾಲು ಮುಂದೆ ಬಂದಿರ್ಬೇಕು. ಓಕೆ ಎನರ್ಜಿ ಟೋಟಲ್ ಎನರ್ಜಿ. ಸೊ ಈಗ ಇವಾಗ್ಲಿಂದ ನಾನು ಎಲಿಮಿನೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ತಪ್ಪು ಮಾಡಿದ್ರೆ, ಅಳ್ಳಾಡಿದ್ರೆ, ಇಲ್ಲ ಬೇರೆ ಏನಾದ್ರೂ ಮುಂದೆ ಬರೋಕ್ ಹೋಗಿ ಹಿಂದೆ ಹೋದ್ರೆ ಅವ್ರನ್ನ ನಾನು ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ ಎನರ್ಜಿ ಒಂದು ಎರಡು ಮೂರು ಸರ್, ಬನ್ನಿ 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 ಸರ್, ಈ ಕಡೆ ಬನ್ನಿ ನೀವು, ಬನ್ನಿ ಸರ್ ಆ ಕಡೆ, ನೀವು ಇಲ್ಲಿ ಬನ್ನಿ ಸರ್, ನಮ್ ಜೊತೆ ನಿಂತ್ಕೊಳ್ಳಿ ಸರ್, ನೀವು ಔಟ್ ಆದ್ರಿ. ಓಕೆ ಇರ್ಲಿ 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 ಸರ್, ಅವ್ರು ಇನ್ನೇನ್ ಹಿಂಗೆ ಜಂಪ್ ಮಾಡ್ತಾ ಇದ್ರು ಅಷ್ಟರಲ್ಲಿ ಸ್ಟಾಪ್ ಮಾಡ್ಬಿಟ್ರು, ಅದಕ್ಕೋಸ್ಕರ ಕನ್ಸಿಡರ್ ಮಾಡ್ತೀನಿ. ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ ಎನರ್ಜಿ ಬನ್ನಿ ಬನ್ನಿ ಸರ್, ಬನ್ನಿ 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 ಬನ್ನಿ. ಓಕೆ, ಸೊ ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ ಟೋಟಲ್ 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 ಎನರ್ಜಿ ಟೋಟಲ್ ಎನರ್ಜಿ ಎನರ್ಜಿ. ಓಕೆ, ಸೊ ಇವಾಗಿಂದ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತೀನಿ, ಎಲ್ಲಾರು ಚುರುಕಾಗ್ಬಿಟ್ಟಿದ್ದಾರೆ ಇವಾಗ, ಯಾರು ಔಟ್ ಆಗ್ತಾ ಇಲ್ಲ. ಸೊ ಇವಾಗಿಂದ ಏನು ಆಟದ ರೂಲ್ಸ್ ಅಂತಂದ್ರೆ, ನೀವು ಅಲ್ಲಾಡೋ ಹಾಗೂ ಕೂಡ ಇಲ್ಲ, ಮುಂದೆನೂ ಬರೋ ಹಾಗಿಲ್ಲ, ಹಿಂದೆನೂ ಹೋಗಿಲ್ಲ, ಹೀಗೆ ಹೀಗೆ ಮಾಡೋಂಗಿಲ್ಲ, ಡಾನ್ಸು ಮಾಡೋ ಹೋಗಿಲ್ಲ. ಓಕೆ, ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ನನಗೆ? ಯಾರೆಲ್ಲ ಡಾನ್ಸ್ ಮಾಡಿದ್ರೆ ಚೂಸ್ ಮಾಡ್ತಾರೆ ಯಾರದು ಅಂತ? ಹಾ ನೋಡಿ, ಎಲ್ಲ ರೆಡಿ ಇದ್ದಾರೆ ಮಾಡೋದಕ್ಕೆ. ಸೊ ಹಾಗೆ ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ ಟೋಟಲ್ ಟೋಟಲ್ ಔಟ್, ಹಾಗೆ ಮಾಡೋ ಹೋಗಿಲ್ಲ ಕಾಲು, ಸೊ ಔಟ್. ಓಕೆ, ಸೊ ತುಂಬಾ ಕಡಿಮೆ ಜನ ಆಗ್ತಾ ಇದಾರೆ, ಬರ್ತಾ ಬರ್ತಾ ನೋಡೋಣ ಯಾರು ವಿನ್ ಆಗ್ತಾರೆ ಯಾರು. ಓಕೆ, ಒಂದ್ ಸಿಂಗಲ್ ಸ್ಟ್ರೈಟ್ ಲೈನ್ ಮಾಡಿ, ಎಲ್ಲ ಸ್ಟ್ರೈಟ್ ಆಗಿ ಇರಿ. ಓಕೆ ಸರ್, ಆ ಲೈನ್ ಅಲ್ಲಿ ನಿಂತ್ಕೊಳ್ಳಿ, ಜೊತೆಗೆ ಟೋಟಲ್ ಎನರ್ಜಿ ಎನರ್ಜಿ ಟೋಟಲ್ 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 ಎನರ್ಜಿ ಎನರ್ಜಿ ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಓಕೆ, ಟೋಟಲ್ ಎನರ್ಜಿ 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 ಟೋಟಲ್ ಟೋಟಲ್ ಬನ್ನಿ 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 ಸರ್, ಬನ್ನಿ 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 ಸರ್. ನಾವು ನೋಡಿಲ್ಲ ಅಂದ್ರೆ ನಾವು ಹೇಳಿದೆ, ಆಲ್ರೆಡಿ ಆಡಿಯನ್ಸ್ ನೋಡ್ತಾ ಇರ್ತಾರೆ. ಸೊ ನಾನು ನನ್ನ ಕಣ್ಣಿಗೆ ಬೀಳಿಲ್ಲ ಅಂದ್ರೆ ನೀವು ಹೆಲ್ಪ್ ಮಾಡ್ತೀರಲ್ವಾ? ಹಾ ನೋಡಿ, ಹೆಲ್ಪ್ ಮಾಡ್ತಾರೆ ಅವರೆಲ್ಲ. ಓಕೆ ಎನರ್ಜಿ ನೀವೇ
ನೀವಿಬ್ರೆ 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 ನೀವಿಬ್ರು ಬನ್ನಿ ಬನ್ನಿ ನೀವಿಬ್ರೆ ನೀವು ನೀವು ಇಲ್ಲ ನೀವು ಹಿಂದಕ್ಕೆ ಹೋದ್ರೆ ಬನ್ನಿ ಸರ್ ನೀವಿಬ್ರೆ ಸರ್ ನೀವೂ ಅಷ್ಟೇ ಓಕೆ ಕೊನೆಯ ನಾಲ್ಕು ಜನ ಸ್ಪರ್ಧಿಗಳಿದ್ದಾರೆ ಸೊ ಕೊನೆಯದಾಗಿ ಅವ್ರು ಆಡ್ತಿರೋದ್ರಿಂದ ಅವರ ಹೆಸರುಗಳನ್ನ ತಿಳ್ಕೊಂಡ್ಬಿಡೋಣ ನಿಮ್ಮ ಹೆಸರು ವಿಜಯ್ ಕುಮಾರ್ ವಿಜಯ್ ಕುಮಾರ್ ಸರ್ ನಿಮ್ಮ ಹೆಸರು ಶಂಕರ್ ಗಣೇಶ್ ರವಿ 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 ಓಕೆ ನಾಲ್ಕು ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ನಮ್ಮ ಹತ್ರ ಸೊ ನಿಮ್ಮ ಅಷ್ಟು ಜನಕ್ಕೂ ಎಷ್ಟು ಶಕ್ತಿ ಇದೆ ಅಂತ ನಾನು ತಿಳ್ಕೊಬೇಕು ಸೊ ನೀವು ನಾನು ಹೇಳ್ದಂಗೆ ಹೇಳ್ಬೇಕು ಇವಾಗ ಓಕೆ ಐ ಲವ್ ಟೋಟಲ್ ಎನರ್ಜಿ ಅಂತ ಓಕೆ ಕೇಳಿಸ್ಕೊಂತೀರಲ್ಲ ಓಕೆ ಅಷ್ಟು ಜನ ಒಟ್ಟಿಗೆ ಹೇಳ್ಬೇಕು ನಮ್ಮ ಮೂರು ಹೇಳಿಸಿದ ತಕ್ಷಣ ನೀವ್ಯಾರು ಹೇಳ್ಬಾರ್ದು ನೀವೆಲ್ಲ ಸೈಲೆಂಟ್ ಆಗಿರ್ಬೇಕು ಓಕೆ ಐ ಲವ್ ಟೋಟಲ್ ಎನರ್ಜಿ ಅಂತ ಜೋರಾಗಿ ಹೇಳ್ಬೇಕು ಆನ್ ದಿ ಕೌಂಟ್ ಆಫ್ ತ್ರೀ ತ್ರೀ ಟೂ ಒನ್ ಇನ್ನೊಂದ್ಸಲಿ ಹೇಳ್ಸೋಣ ಹೇಳ್ಸೋಣ ನೋಡಿ ಅವ್ರು ಭಾರಿ ಖುಷಿಯಲ್ಲಿದ್ದಾರೆ ಇನ್ನೊಂದ್ಸಲಿ ತ್ರೀ ಟೂ ಒನ್ ಓಕೆ ತುಂಬಾ ಜೋಶ್ ಅಲ್ಲಿ ಇದಾರೆ ಆಟ ಕಂಟಿನ್ಯೂ ಮಾಡೋಣ ಇವಾಗ ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ 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 ಟೋಟಲ್ ಟೋಟಲ್ ಎನರ್ಜಿ ಔಟ್ ಅಷ್ಟು ನಿಧಾನ ಮಾಡೋಂಗಿಲ್ಲ ನಾ ಹೇಳಿದ ತಕ್ಷಣ ಬೇಗ ಕೇಳಿಸ್ಕೊಂಡು ಬೇಗ ರೆಸ್ಪಾಂಡ್ ಮಾಡ್ಬೇಕು ಅದಕ್ಕೆ ಓಕೆ ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ ಟೋಟಲ್ ಎನರ್ಜಿ 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 ಟೋಟಲ್ ಟೋಟಲ್ ಬನ್ನಿ 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 ಸರ್ ಬನ್ನಿ ಓಕೆ ಕೊನೆಯ ಇಬ್ರು ಸ್ಪರ್ಧಿಗಳಿದ್ದಾರೆ ನಮ್ ಜೊತೆ ಕೊನೆಯದಾಗಿ ನೋಡಿ 10, 11, 12 ಜನದಿಂದ ಇವರಿಬ್ರೆ ಬಂದಿದ್ದಾರೆ ತುಂಬಾ ಕಷ್ಟ ಆಗಿದೆಯಾ ಸರ್ ಇಲ್ಲ ಸರ್ ಓಕೆ ಕಷ್ಟ ಏನಿಲ್ಲ ಮತ್ತೆ ಅವ್ರಿಗೋಸ್ಕರ ಒಂದ್ ಜೋರಾಗಿ ಚಪ್ಪಾಳೆ ಬರ್ಲಿ ಸೊ ಯಾರು ವಿನ್ ಆಗ್ಬೋದು ಸರ್ ನಿಮ್ ಹೆಸರು ಗಣೇಶ್ ಗಣೇಶ್ ಸರ್ ನಿಮ್ ಹೆಸರು ರವಿ ಮೇಡಮ್ ಓಕೆ ರವಿ ಅವರಿದ್ದಾರೆ ನಮ್ ಜೊತೆ ಗಣೇಶ್ ಅವರಿದ್ದಾರೆ ಯಾರು ವಿನ್ ಆಗ್ಬೋದು ರವಿ ವಿನ್ ಆಗ್ತಾರ ಗಣೇಶ್ ವಿನ್ ಆಗ್ತಾರ ಯಾರು ರಮೇಶ್ ಓಕೆ ನೋಡೋಣ ರಮೇಶ್ ಅಂದಾಗ ಎಷ್ಟು ಜನ ಕೂಗ್ತಾರೆ ರವಿ ಅಂದಾಗ ಎಷ್ಟು ಜನ ಕೂಗ್ತಾರೆ ಅಂತ ರಮೇಶ್ ರವಿ ರಮೇಶ್ ಅಂತ ಹೆಸರು ಜೋರಾಗಿ ಕೇಳಿಸ್ತು ಅಂದ್ರೆ ರವಿಗೆ ಕೂಗ್ ಜಾಸ್ತಿ ಇದೆ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಈ ಆಟದಲ್ಲಿ ಟೋಟಲ್ ಸರ್ ಓಕೆ ಈ ಆಟದಲ್ಲಿ ವಿನ್ ಆಗಿದ್ದು ನಮ್ಮ ರವಿ ಅವರು ರವಿ ಅವರುಗಳು ಜೋರಾಗಿ ಚಪ್ಪಾಳೆ ಬರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಜೊತೆ ಬಂದು ಆಟ ಆಡಿದ್ದಕ್ಕೆ ಸೊ ಈಗ ಆಲ್ಮೋಸ್ಟ್ ಮುಗಿತಾ ಇದೆ ನಾವು ಎಲ್ಲ ಬಾಕ್ಸ್ ಅಲ್ಲಿ ಇರೋ ಕೂಪನ್ಸ್ ನ ನೀವೆಲ್ಲ ನಿಮ್ ಜಾಗದಲ್ಲಿ ಹೋಗಿ ಕೂತ್ಕೊಬಹುದು ಸರ್ ಥ್ಯಾಂಕ್ ಯು ಇಲ್ಲಿ ಯಾರ್ಯಾರು ಬಂದು ನಮ್ ಜೊತೆ ಆಟದಲ್ಲಿ ಭಾಗವಹಿಸಿದ್ರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸೊ ಇನ್ನೇನು ಮುಗಿತಾ ಇದೆ ನಾವು ಅಷ್ಟು ಕೂಪನ್ಸ್ ನ ತೆಗ್ದು ಈ ಮಾಸ್ಟರ್ ಬಾಕ್ಸ್ ಒಳಗೆ ಹಾಕ್ತಾ ಇದೀವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ನೀವೆಲ್ಲ ಕಾಯ್ತಾ ಇರುವಂತ ಕ್ಷಣ ಸಿಗುತ್ತೆ ಯಾರಿಗೆ ಹಾಕಿದೆಯೋ ಯಾರಿಗೆ ಏನ್ ಸಿಗುತ್ತೋ ಏನು ಗೊತ್ತಿಲ್ಲ ಬಟ್ ನಾನಂತೂ ಕಾಯ್ತಾ ಇದ್ದೀನಿ ಯಾರಿಗೆ ಆಟೋ ಸಿಗುತ್ತೆ ಅಂತ ಓಕೆ 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 ಸೊ ಇನ್ನೊಂದು ಹೇಳಿದ್ನಲ್ಲ ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ಲಕ್ಕಿ ಡ್ರಾ ಕಂಟೆಸ್ಟ್ ನ ಶುರು ಮಾಡ್ತೀವಿ ಸೊ ಹಾಗೆ ಗೆದ್ರು ಸೋತ್ರು ನಾವೆಲ್ಲ ಖುಷಿಯಾಗೇ ಇರ್ತೀವಿ ತಾನೆ
ಹೌದಲ್ವಾ? ಸೊ ಲಕ್ಕಿ ಡ್ರಾ ಅಲ್ಲಿ ಯಾರು ಇವತ್ತು ಲಕ್ಕಿ ಡ್ರಾ ಕಾಂಟೆಸ್ಟ್ ಅಲ್ಲಿ ವಿನ್ ಆಗ್ತಾರೋ ಅವ್ರಿಗೆ ಒಂದು ಜೋರದ ಚಪ್ಪಾಳೆ, ಹಾಗೆ ಅವ್ರಿಗೆ ಬರ್ಲಿ 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 ಓಕೆ. ಹಾಗೆ ಲಕ್ಕಿ ಡ್ರಾ ಕಾಂಪಿಟೇಷನ್ ಅಲ್ಲಿ ಅಪ್ಪಿ ತಪ್ಪಿ ನಿಮ್ಗೆ ಗಿಫ್ಟ್ ಸಿಕ್ಕಿಲ್ಲ ಅಂತಂದ್ರೆ ಅವಾಗ ಓಕೆ. ಸೊ ಅಪ್ಪಿ ತಪ್ಪಿ ಸಿಕ್ಕಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಂತೀರಾ? ಇಲ್ಲ, ಇನ್ನು ಲೈಫ್ ತುಂಬಾ ಇದೆ ರೀ ಅಲ್ವಾ? ಇನ್ನು ಇನ್ನು ಇದೇ ತರ ಕಂಟೆಸ್ಟೆಂಟ್, ಇದೇ ತರ ಸ್ಕೀಮ್ಸ್ ನ ನಮ್ಮ ಟೋಟಲ್ ಎನರ್ಜಿ ಈಗಾಗಲೇ ಒಂದು 10-12 ಸ್ಕೀಮ್ ಹಿಂಗ್ ಮಾಡ್ಬೇಕು ಪಾಪ ಆಟೋ ರಿಕ್ಷಾ ಡ್ರೈವರ್ಸ್ ಗೆ ಹೆಲ್ಪ್ ಆಗೋ ತರ ಇನ್ನು ಒಂದ್ 10 ಸ್ಕೀಮ್ಸ್ ನ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಸೊ ಇದು ಮುಗ್ದಿದ ತಕ್ಷಣ ನಿಮ್ಗೆ ಗಿಫ್ಟ್ಸ್ ಅಲ್ಲಿ ಸ್ಟಾಪ್ ಆಗಲ್ಲ, ಮತ್ತೆ ಇನ್ನಷ್ಟು ಮತ್ತಷ್ಟು ಮೊಗದಷ್ಟು ಗಿಫ್ಟ್ಸ್ ನಮ್ಮ ಟೋಟಲ್ ಎನರ್ಜಿ ಕಡೆಯಿಂದ ನಿಮ್ಗೆ ಸಿಗತ್ತೆ. ಓಕೆ, ಸೊ ಹಾಗೆ ನಾ ಹೇಳ್ದಂಗೆ ಲಕ್ಕಿ ಡ್ರಾ ಕಂಟೆಸ್ಟ್ ವಿನ್ನರ್ಸ್ ಇವತ್ತು ನಿಮ್ಗೆಲ್ಲ ಅದೃಷ್ಟ. ಯಾರ್ಯಾರಿಗೆ ಸಿಕ್ಕಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಡಿ, ನಿಮಗೋಸ್ಕರ ನಮ್ಮ ಟೋಟಲ್ ಎನರ್ಜಿ ಕಡೆಯಿಂದ ಇನ್ನು ಮತ್ತಷ್ಟು ಸ್ಕೀಮ್ಸ್ ರೆಡಿ ಆಗ್ತಾ ಇದೆ, ಮತ್ತಷ್ಟು ಗಿಫ್ಟ್ ಕೂಡ ನಿಮ್ದಾಗತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋದಕ್ಕೆ ಸೊ ನೋಡಿ ಇನ್ನೂ ಒಂದಷ್ಟು ಬಾಕ್ಸ್ ಇದೆ ನಿಮ್ ಮುಂದೆ, ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೀವಿ. ಅಷ್ಟು ಬಾಕ್ಸ್ ನ ನಿಮ್ಮ ಹತ್ರ ಏನಲ್ಲಿ ಕಲೆಕ್ಟ್ ಮಾಡಿ ಅವ್ರು ಕಲೆಕ್ಟ್ ಮಾಡಿದ್ರು ಅದನ್ನೆಲ್ಲ ನಿಮ್ಮ ಕಣ್ಣು ಮುಂದೆ ನಾವು ಈ ಬಾಕ್ಸ್ ಒಳಗೆ ಹಾಕ್ತಾ ಇದೀವಿ. ಸೊ ಈ ಬಾಕ್ಸ್ ಅಲ್ಲಿ ಚಿಟ್ಸ್ ನ ತೆಗಿಯೋದು ಕೂಡ ಆ ಕೆಲಸನೂ ನಾವು ಮಾಡ್ತಾ ಇಲ್ಲ, ಅದನ್ನು ಕೂಡ ನಿಮ್ ಕೈಯಲ್ಲೇ ಮಾಡಿಸ್ತಾ ಇದೀವಿ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಕೂಡ ಒಬ್ರು ನಮ್ಮಲ್ಲಿ ಬರ್ಬೇಕು, ಇಲ್ಲಿ ಬಂದು ಅದನ್ನ ಚೂಸ್ ಮಾಡಿ ಯಾರಿಗೆ ಲಕ್ಕಿ ಗಿಫ್ಟ್ ಸಿಗುತ್ತೋ ಅನ್ನೋದನ್ನ ನಾವು ಚೂಸ್ ಮಾಡಲ್ಲ, ಅದನ್ನು ನೀವೇ ಚೂಸ್ ಮಾಡ್ತೀವಿ. ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ ನಾವು. ಹಾಗೆ ಕಾಂಟೆಸ್ಟ್ ನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ಆಕ್ಟಿವಿಟಿ ಮಾಡಿಸೋಣ. ಯಾರಿಗೆ ಇಲ್ಲಿ ಹಾಡು ಹೇಳಕ್ ಬರುತ್ತೆ? ಯಾರು ಬರುತ್ತೆ ಸರ್? ಬನ್ನಿ 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 ಸರ್, ಜೋರಾಗಿ ಚಪ್ಪಾಳೆ ತಟ್ಟಬೇಕು ಎಲ್ಲರೂ ಒಟ್ಟಿಗೆ. ಬನ್ನಿ ಸರ್. ಸರ್ ನಿಮ್ಮ ಹೆಸರು? ಮಂಜಣ್ಣ ಅಂತ. ಓಕೆ ಮಂಜಣ್ಣ ಸರ್ ಅವರು, ಸರ್ ಸ್ಟೇಜ್ ಸೆಂಟ್ರಿಗೆ ಬನ್ನಿ. ಮಂಜುನಾ ಸರ್ ಅವರು ನಮಗೋಸ್ಕರ ಒಂದು ಹಾಡು ಹೇಳ್ತಾರೆ. ಸರ್ ಸ್ಟೇಜ್ ನಿಮ್ದು, ಮೈಕ್ ನಿಮ್ದು. ಸರ್ ಯಾವ್ದಾದ್ರು ಹಾಡು ಹೇಳ್ಬೋದು, ಭಕ್ತಿ ಗೀತೆನೆ ಹಾಡ್ಬೋದು. ಸರ್ ಭಕ್ತಿ ಗೀತೆಗೆಲ್ಲ ಚಪ್ಪಾಳೆ ತಡೆಯಲ್ಲ ತಟ್ಟಲ್ವ ಅವರೆಲ್ಲ ತಟ್ಟೆ ತಡ್ತಾರೆ. ಪರವಾಗಿಲ್ಲ ಸರ್, ಮ್ಯೂಸಿಕ್ ಬೇಡ. ಸರ್ ಹೇಳ್ತಿದ್ರೆ ಮ್ಯೂಸಿಕ್ ಇಲ್ಲ ಮ್ಯಾಮ್, ಅಪ್ಪಿ ತಪ್ಪಿ ಹೆಂಗಾದ್ರೂ ಹಾಡ್ಬಿಟ್ರೆ ಸಪೋರ್ಟ್ ಮಾಡ್ತಾರ ಅಂತ ಮಾಡ್ತಿರಲ್ಲ ನೀವು. ಸರಿ ಎಲ್ಲ ಸಪೋರ್ಟ್ ಇವಾಗಿದ್ರೆ ನಿಮ್ಗೆ ಹೆಂಗ್ ಬರುತ್ತೋ ಹಂಗೆ ಆಡಿ ಸರ್. ಹಲೋ ಎಲ್ಲ ನಮ್ಮ ಆಟೋ ಚಾಲಕರಿಗೆ ನನ್ನ ವಂದನೆಗಳು. ತಪ್ಪಾಗಿದ್ರೆ ಕ್ಷಮಿಸಿ, ಸುಮಾರಾಗಿ ಆಡ್ತೀನಿ. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ, ಭಕ್ತವತ್ಸಲ ಕರುಣಾಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ, ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ, ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀಗು ನಮ್ಮ ಚಿಂತೆಯ, ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ಸುಖದ ದಾರಿ ತೋರಿಸು, ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ, ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವು ನಿನ್ನ ಕೀರ್ತಿ ತುಂಬಿ ಹರಿಯಲಿ. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ, ಕಿವಿಗಳಲ್ಲಿ ದಿನವು ನಿನ್ನ ಕೀರ್ತಿ ತುಂಬಿ ಹರಿಯಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ, ನಿಮ್ಮ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ ಜ
ಜಯ 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 ಗಣೇಶ ಜಯ 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 ಗಣೇಶ ಧನ್ಯವಾದಗಳು ನಮ್ಮ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇದನ್ನೆಲ್ಲ ಇಲ್ಲೇ ಸುರಿದಿದ್ದೀವಿ ಯಾಕೆಂದ್ರೆ ನಿಮಗೂ ಒಂದು ಅನ್ಕಂಫರ್ಟ್ ಇತ್ತು ಏನಪ್ಪ ಕೆಳಗಡೆಯಿಂದ ಎಲ್ಲ ನಮ್ಮ ಅದೃಷ್ಟ ಕೆಳಗಡೆ ಹೋಗ್ಬಿಟ್ಟಿದ್ರೆ ಏನಪ್ಪ ಮಾಡೋದು ಅಂತ ಅದಕ್ಕೆ ಇಲ್ಲಿ ಸೊ ಬಾಕ್ಸ್ ಒಳಗಡೆ ಯಾರಾದ್ರೂ ಚಿಟ್ ತೆಗಿತಾ ಇರ್ತಾರಲ್ಲ ಅವಾಗ ಅಪ್ಪಿತಪ್ಪಿ ನಿಮ್ ಹೆಸರು ಕೆಳಗೆ ಹೋಗಿದ್ರೆ ಅವ್ರಿಗೆ ತೆಗಿಯ ಕಷ್ಟ ಆಗ್ತಿತ್ತಲ್ವಾ ಹೌದಲ್ವಾ ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಎಲ್ಲ ಅಷ್ಟು ಚಿಟ್ಸ್ ನ ಇಲ್ಲಿ ಇಟ್ಬಿಟ್ಟಿದೀವಿ ಯಾರು ಬೇಕಾದ್ರೂ ಬರ್ಬೋದು ನೀವು ಯಾವ ಕಡೆಯಿಂದಾನು ಬೇಕಾದ್ರೂ ನೀವು ಚಿಟ್ಸ್ ನ ಚೂಸ್ ಮಾಡ್ಬೋದು ಸೊ ಅದಕ್ಕಿಂತ ಮುಂಚೆ ಇಷ್ಟು ಅದ್ಭುತವಾಗಿ ನಮ್ಮ ಸರ್ ಸಾಂಗ್ ಹೇಳಿದ್ದಾರೆ ಸರ್ಗೋಸ್ಕರ ಒಂದು ಜೋರ ಚಪ್ಪಳೆ ಬಿಡ್ಬೇಕಲ್ವಾ ಸರ್ ನೀವು ಆಗ್ಲೇ ಹೇಳಿದ್ರಿ ಸರ್ ನೀವು ಆಗ್ಲೇ ಹೇಳಿದ್ರಿ ಏನಂತ ಮ್ಯಾಮ್ ನಮ್ಗೆ ಗೊತ್ತಿಲ್ಲ ಮ್ಯಾಮ್ ಮ್ಯೂಸಿಕ್ ಬೇರೆ ಇಲ್ಲ ಅಪ್ಪಿತಪ್ಪಿ ನಾನು ಅಷ್ಟು ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹಂಗ ಹೇಳಿ ಕೂಡ ಎಷ್ಟು ಅದ್ಭುತವಾಗಿ ಸಾಂಗ್ ಹೇಳಿದ್ರಿ ಗೊತ್ತಾ ನೀವು ಹೇಗಿತ್ತು ಸಾಂಗ್ ಅವ್ರದು ನೋಡಿ ಸರ್ ಆ ವಿಜುವಲ್ ಆ ಚಪ್ಪಾಳೆಗೆ ಗೊತ್ತಾಗ್ತಾ ಇದೆ ನಿಮ್ ಸಾಂಗ್ ಎಷ್ಟು ತುಂಬಾ ಚೆನ್ನಾಗಿತ್ತು ಅಂತ ಸೊ ಧನ್ಯವಾದಗಳು ಇಲ್ಲಿ ಬಂದು ನಮ್ಮ ಜೊತೆಗೆ ನಮ್ಮ ಅಕ್ಕ ಇನ್ನೊಂದು ಹಾಡು ಹೇಳ್ತೀರಾ ಓಕೆ ಇನ್ನೊಂದು ಹಾಡು ಹೇಳ್ತಾರಂತೆ ಓಕೆನಾ ಓಕೆ ಓಕೆ ಸರ್ ಇನ್ನೊಂದು ಹಾಡು ಹೇಳಿ ಸರ್ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸಬಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸಬಿ ನುಡಿಯೋ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ದಪ ಪದ ಸರಿಗಸ ಕವಿ ನುಡಿ ತನ್ನನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡು ಕಲಿಯಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಮುತ್ತುಗಳಂತೆ ಅಕ್ಕರೆ ನುಡಿಗಳು ಸಕ್ಕರೆಯಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರೆಯೋ ಕನ್ನಡ ಸವಿ ನುಡಿಯೋ ಚಂದ ಕವಿ ಸರ್ವಜ್ಞನ ಪದಗಳಂದ ದಾಸರು ಚರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಬನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಜೈ ಹಿಂದ್ ಜೈ ಕರ್ನಾಟಕ ಜೋರಾಗಿ ಜೋರಾಗಿ ಚಪ್ಪಾಳೆ ಬರಬೇಕು ಸರಿ ಎಲ್ಲಿ ಇಟ್ಟಿದ್ರಿ ಈ ಟ್ಯಾಲೆಂಟ್ ನಾನು ನೀವು ಇಷ್ಟು ದಿನ ಸ್ಟಾರ್ ಮೇಕರ್ ಅಲ್ಲಿ ಹಾಡು ಹೇಳ್ತೀನಿ ಸ್ಟಾರ್ ಮೇಕರ್ ಅಲ್ಲಿ ಸ್ಟಾರ್ ಹಲೋ ಚೆಕ್ ಸ್ಟಾರ್ ಮೇಕರ್ ಅಲ್ಲಿ ವಾಯ್ಸ್ ಜಾಸ್ತಿ ಮಾಡಿ ಮೈಕ್ದು ಸ್ಟಾರ್ ಮೇಕರ್ ಅಲ್ಲಿ ಇವರು ಸಾಂಗ್ ಹೇಳ್ತಾರಂತೆ ಯಾರ್ಯಾರು ಸ್ಟಾರ್ ಮೇಕರ್ ಆಪ್ ಅಲ್ಲಿ ಇದ್ದೀರಾ ಅವರೆಲ್ಲರೂ ಇವ್ರನ್ನ ಫಾಲೋ ಮಾಡಿ ಆಯ್ತಾ ನಿಮ್ಮ ಐಡಿ ಹೇಳ್ಬಿಡಿ ಸರ್ ಹಂಗೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರಲ್ವಾ ಸೊ ಹೀಗೆ ನಮ್ ಟ್ಯಾಲೆಂಟ್ಸ್ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಸ್ ಅಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಟ್ಯಾಲೆಂಟ್ಸ್ ಇರುತ್ತೆ ಅಂತ ಇವರು ನಮ್ಗೆ ಪ್ರೂವ್ ಮಾಡಿ ತೋರಿಸಿದ್ರು ಇಷ್ಟು ಅದ್ಭುತವಾಗಿ ಸಾಂಗ್ ಹಾಡಿ ಧನ್ಯವಾದಗಳು ಸರ್ ನಮ್ಮ ಅಷ್ಟು ಜನ ಪ್ರೇಕ್ಷಕರನ್ನ ನೀವು ಮನರಂಜಿಸಿದಕ್ಕೆ ಸೊ ಇವರ ಐಡಿ
So 13369, okay, is to Godagadila. TK Manja dash star antairata underscore. TK Manja TK Manja Manja underscore star antairata. Adana Nivella follow Madi. Hage is to Chandwagi Adbudwagi Hard Elidare. Adana Yaradru video Madi Tirala. Nima Facebook, Instagram page. Adana share Madi. No, no, viral Alu Agbodha, sir. Alva. ಓಕೆ ಸರ್ ಧನ್ಯವಾದಗಳು ತುಂಬಿದೆ ಧನ್ಯವಾದಗಳು ನೀವು ನಮ್ಮ ಜೊತೆ ಬಂದು ಹಾಡು ಹೇಳಿದ್ರೆ ಚೆನ್ನಾಗಿ ಹಾಡು ಹೇಳಿದರೆ ಅಟ್ ಲೀಸ್ಟ್ ಅವನ್ನ ಬರಿ ಕೈಯಲ್ಲಿ ಕಳಿಸಿದ್ರೆ ಹೇಗೆ ಟೋಟಲ್ ಎನರ್ಜಿ ಕಡೆಯಿಂದ ಟೋಟಲ್ ಎನರ್ಜಿ ಅಷ್ಟು ತಂಡದವರು ಇವರಿಷ್ಟು ಅದ್ಭುತವಾಗಿ ಡ್ಯಾನ್ಸ್ ಹಾಡ್ ಸಾಂಗ್ ಹಾಡಿದಕ್ಕೆ ಒಂದು ಗಿಫ್ಟ್ ಕೂಡ ರೆಡಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಅಂಡ್ ನಮ್ಮ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಪ್ರಸಾದ್ ಸರ್ ಬಂದು ದಯವಿಟ್ಟು ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಪ್ರಸಾದ್ ಸರ್ ನೀವು ಸ್ಟೇಜ್ ಮೇಲೆ ಬಂದು ನಮ್ಮ ಈ ಅದ್ಭುತವಾದ ಸಾಂಗ್ ನ ಹಾಡಿದವ್ರಿಗೆ ಈ ಗಿಫ್ಟ್ ನ ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಜೋರಾದ ಚಪ್ಪಾಳಿಯ ಮೂಲಕ ನೀವು ನಮ್ಮ ಪ್ರಶಾಂತ್ ಸರ್ ನ ಸ್ಟೇಜ್ ಮೇಲೆ ಬರ್ಮಾಡ್ಕೊಳ್ಬೇಕು ಇವರು ನಮ್ಮ ಟೋಟಲ್ ಎನರ್ಜೀಸ್ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಪ್ರಸಾದ್ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಶುರು ಮಾಡೋಣ ಸರ್ ಶುರು ಮಾಡೋಣ ನೀವು ಇಷ್ಟು ಚಂದವಾಗಿ ಸಾಂಗ್ ಹಾಡಿದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ಬಂದು ನಮ್ಮ ಅಷ್ಟು ಜನ ಮನರಂಜಿಸಿದಕ್ಕೆ ಧನ್ಯವಾದಗಳು ನೀವು ಹೋಗಿ ನಿಮ್ಮ ಚೇರ್ ಮೇಲೆ ಕೂತ್ಕೊಬಹುದು ಸೊ ಈಗ ನಾವು ನಮ್ಮ ಕಂಟೆಸ್ಟ್ ಲಕ್ಕಿ ಡ್ರಾ ಕಂಟೆಸ್ಟ್ ನ ಶುರು ಮಾಡ್ತೀವಿ ನಾ ಆಗ್ಲೇ ಹೇಳ್ದಂಗೆ ನಮ್ಮ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರನ್ನ ನಾವಿಲ್ಲಿ ಕರೆಸಿ ಇವರಲ್ಲಿ ಚೂಸ್ ಮಾಡಿಸ್ತೀವಿ ಯಾರು ನೋಡೋಣ ಯಾರಿಗೆ ಏನೇನ್ ಸಿಗುತ್ತೆ ಯಾರಿಗೆ ಟಿವಿ ಸಿಗುತ್ತೆ ಯಾರಿಗೆ ವಾಷಿಂಗ್ ಮಿಷಿನ್ ಸಿಗುತ್ತೆ ಯಾರಿಗೆ ರೆಫ್ರಿಜರೇಟರ್ ಸಿಗುತ್ತೆ ಯಾರಿಗೆ ಫೋನ್ ಸಿಗುತ್ತೆ ಟೂ ವೀಲರ್ ಯಾರಿಗೆ ಸಿಗುತ್ತೆ ಆಟೋ ಯಾರಿಗೆ ಸಿಗುತ್ತೆ ಅಂತ ಸೊ ಇಷ್ಟೆಲ್ಲ ಗಿಫ್ಟ್ಸ್ ನ ನಮ್ ನಿಮಗೋಸ್ಕರ ನಮ್ಮ ಟೋಟಲ್ ಎನರ್ಜಿ ಅವರು ಕೊಟ್ಟಿದ್ದಾರೆ ನೀವು ಆಗ್ಲೇ ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ ಕೂಡ ತಟ್ಟಿದ್ದೀರಾ ಸೊ ನಂಗೆ ಮತ್ತೊಮ್ಮೆ ಜೋರಾಗಿ ವಿಶಲ್ ಸಮೇತ ಟೋಟಲ್ ಎನರ್ಜಿ ಇಡೀ ತಂಡಕ್ಕೆ ಇದು ನಮ್ಮ ಆಡಿಯನ್ಸ್ ಫೈರ್ ಅಂತ ಹೇಳಿದ್ರೆ ಸೊ ಮೊದಲನೇ ಲಕ್ಕಿ ಡ್ರಾ ಮಾಡಿಸ್ಲಿಕ್ಕೆ ಯಾರಾದ್ರೂ ಪುಟ್ಟ ಮಗು ಬರ್ಬೋದು ಮಕ್ಕಳು ಯಾರಿದ್ದೀರಾ ಇಲ್ಲಿ ಮಕ್ಕಳು ಪುಟಾಣಿ ಮಕ್ಕಳು ಪುಟಾಣಿ ಮಕ್ಕಳು ಬನ್ನಿ ಬನ್ನಿ ಸರ್ ನಿಮ್ನೂ ಕರೀತೇವೆ ನಾವು ಮಕ್ಕಳನ್ನ ಕರೀತಾ ಇದೀವಿ ಕಳ್ಳನ ಮಕ್ಕಳನ್ನಲ್ಲ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಜನ ಮಕ್ಕಳು ನಾಲ್ಕು ಜನ ಇದ್ದಾರೆ ಇನ್ನ ಇಬ್ರು ಯಾರಾದ್ರು ಇನ್ನ ಇಬ್ರು ಬಾ ಸ್ಟೇಜ್ ಮೇಲೆ ಹತ್ತಿ ಬಾ ಓಕೆ 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 ಸೊ ನಿಮ್ಮ ಅದೃಷ್ಟ ಇವತ್ತು ಈ ಆರು ಜನ ಪುಟಾಣಿಗಳ ಕೈಯಲ್ಲಿದೆ ನೋಡೋಣ ಪುಟಾಣಿಗಳು ಯಾವ್ದನ್ನ ಡ್ರಾ ಮಾಡಿ ಯಾವ್ದನ್ನ ನಮಗ್ ಕೊಡ್ತಾರೆ ಅಂತ ಸೊ ನಮ್ಮ ಮೊದಲನೇ ಬಹುಮಾನ ಮೊದಲನೇ ಬಹುಮಾನ ಡ್ರಾ ಅಲ್ಲಿ ನಿಮ್ಗೆ ಸಿಗ್ತಾ ಇರೋದು ಏನು ಅಂತ ನಾ ಆಲ್ರೆಡಿ ಹೇಳಿದೀನಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಎಲ್ಇಡಿ ಟಿವಿ 32 ಇಂಚಸ್ ಎಂಐ ಬ್ರ್ಯಾಂಡ್ ನಿಂದ ಆರು ಜನಕ್ಕೆ ಸಿಗ್ತಾ ಇದೆ ಸೊ ಒಂದು ಮಗು ಯಾರಾದ್ರೂ ಒಂದು ಶೀಟ್ ನ ತೆಗ್ದು ನನ್ನ ಕೈಲಿ ಕೊಡ್ಬೋದು ನಾನು ಅದನ್ನ ನೇಮ್ ನ ಅನೌನ್ಸ್ ಮಾಡ್ತೀನಿ ಓಕೆ ಯಾರಾದ್ರೂ ಒಬ್ರು ಲೈನ್ ಒಂದೊಂದು ಶೀಟ್ ನ ಇಟ್ಕೊಂಡು ಲೈನ್ ಗಿಲ್ ಬಂದು ನಿಂತ್ಕೊಬೇಕು ಅಷ್ಟು ಜನ ಪುಟಾಣಿಗಳು ಸೊ ಮಕ್ಕಳ ಕೇಳಿಸ್ತಾ ಇದೆ ಅಲ್ವಾ ನಾ ಮಾತಾಡ್ತಿರೋದು ಒಂದೊಂದನ್ನೇ ಆಟ ಆಡಿದ್ರ ಚೆನ್ನಾಗಿತ್ತ ಆಟ ಚೆನ್ನಾಗಿದ್ಯಾ ಸಾಕು ನೋಡೋಣ ಇವಾಗ ಒಂದ್ ಶೀಟ್ ನ ಒಂದ್ ಕೈಲಿ ಇಟ್ಕೊಳ್ಳಿ ಎಲ್ಲಾರು ಒಂದೊಂದು ಕೈಲಿ ಇಟ್ಕೊಳ್ಳಿ ಹಾ ಬಾಯಿಲಿ ಮುಂದೆ ಬನ್ನಿ ಒಂದೊಂದು ಶೀಟ್ ನ ಕೈಲಿ ಇಟ್ಕೊಂಡು ಮುಂದಕ್ಕೆ ಬನ್ನಿ ಒಂದ್ ಶೀಟ್ ತಗೋ ಅದ್ರಲ್ಲಿ ಒಂದ್ ಶೀಟ್ ನ ಕೈಲಿ ತಗೋ ಇಲ್ಲಿ ಬನ್ನಿ ಇಲ್ಲಿ ನನ್ನ ಹತ್ರ ಬನ್ನಿ ಓಕೆ ಒನ್ ಟೂ ಅಲ್ಲಿ ನಿಂತ್ಕೊಳ್ಳಿ ಅಲ್ಲಿ ಓಕೆ ಲೈನ್ ಆಗಿ ನಿಂತ್ಕೊಳ್ಳಿ ಸೊ ನಮ್ಮ ಮೊದಲನೇ ಗಿಫ್ಟ್ ನ ಏನ್ ಹೇಳಿದ್ದು ಮೊದಲನೇ ಡ್ರೆಸ್ ಲಕ್ಕಿ ಡ್ರಾ ಕಾಂಪಿಟೇಷನ್ ಅಲ್ಲಿ
ನಿಮಗೆ ಸಿಗ್ತಾ ಇರೋದು ಎಲ್ಇಡಿ ಟಿವಿ 32 inches. ಸೊ ಆರ್ ಯು ರೆಡಿ? ನೋಡೋಣ ಸರ್, ಅಲ್ಲಿ ಕೂತ್ಕೋಬೇಕಂತ ಹಿಂದೆ ಇರೋರು ನೋಡ್ಬೇಕಂತೆ. ಸರ್ ಸರ್ ಅಲ್ಲಿ ಕೂತ್ಕೊಳ್ಳಿ, ಪರವಾಗಿಲ್ಲ, ನಾವು ನೋಡ್ಕೊಂತೀವಿ ಮಕ್ಕಳನ್ನ ನಾವು ನೋಡ್ಕೊಂತೀವಿ ಸರ್, ಇವಾಗ ಅನೌನ್ಸ್ ಮಾಡ್ತೀವಿ. ಹಿಂದೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಧನ್ಯವಾದಗಳು. ಓಕೆ, ಸೊ ಎಲ್ಇಡಿ ಟಿವಿ 32 inches MI ಬ್ರ್ಯಾಂಡ್ ನಿಂದ ಈ ಡ್ರಾ ಅಲ್ಲಿ ಮೊದಲು ಸೆಲೆಕ್ಟ್ ಆಗಿರೋರು ನಜೀರ್ ಅಹಮದ್. ಇಲ್ಲಿದ್ದೀರಾ ನಜೀರ್ ಅಹಮದ್? ಗಾಡಿ ನಂಬರ್ KA40B0435. ಸೊ KA40B0435. ಓಕೆ, ತೊಂದರೆ ಇಲ್ಲ, ನಾವು ಇವ್ರನ್ನ ಖಂಡಿತವಾಗೂ ಸಂಪರ್ಕಿಸ್ತೀವಿ. ಹಾಗೆ ಅವ್ರನ್ನ ಸಂಪರ್ಕ ಮಾಡಿ ನೋಡಿ, ನಿಮ್ಮ ಮುಂದೆ ಅವ್ರ ಫೋನ್ ನಂಬರ್ ಏನ್ ಮೆನ್ಷನ್ ಮಾಡಿದಿರಿ ಅವ್ರಿಗೆ ಕಾಲ್ ಮಾಡ್ತಾ ಇದೀವಿ, ಕಾಲ್ ಮಾಡಿ ಅವ್ರಿಗೆ ತಿಳಿಸ್ತಾ ಇದೀವಿ. ಸರ್ ಸ್ಪೀಕರ್ ಅಲ್ಲಿ ಇದ್ಬಿಡಿ. ಸೀಲ್ ಹಾಕಿಲ್ಲ ಸರ್, ಹಿಂದೆ ಸೀಲ್ ಹಾಕಿಲ್ಲ. The lucky person is not picking the call. The person you're calling is not on. Yo, the person you're calling is not answering. Avarge TV bandide. Sir, putani makkalige el sir gottirutte idu. Sir, makkalu avaru oladu thumba kashta agirutte sir. Okay. ಸೊ ಮೊದಲನೇ ವಿನ್ನರ್ ಅವ್ರಿಗೆ ಕಾಲ್ ಮಾಡಕ್ಕೆ ಸಂಪರ್ಕ ಮಾಡಿದೀವಿ, ಅವ್ರ ಫೋನ್ನ ರಿಸೀವ್ ಮಾಡಿಲ್ಲ, ಬಟ್ ಖಂಡಿತವಾಗಿಯೂ ಅವ್ರನ್ನ ನಾವು ಮತ್ತೆ ಸಂಪರ್ಕ ಮಾಡಿ ಈ ಎಲ್ಇಡಿ ಟಿವಿ 32 inches ನ MI ಬ್ರ್ಯಾಂಡ್ ಇಂದ ಅವ್ರಿಗೆ ಕೊಡ್ತೀವಿ ಸ್ಟೇಷನ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಚಪ್ಪಾಳೆ ಬರಲಿ ಎಲ್ಲರ ಕಡೆಯಿಂದ. ನೆಕ್ಸ್ಟ್ ಎರಡನೇ ವಿನ್ನರ್ ಶಿವಬಸವಯ್ಯ. ಶಿವಬಸವಯ್ಯ ಇವರ ಗಾಡಿ ನಂಬರ್ KA05AB7172. ಸಂಜೀವಿನಿ ಎಂಟರ್ಪ್ರೈಸಸ್ ಬನಶಂಕ್ರಿ ಅಲ್ಲಿಂದ ಯಾರಾದ್ರೂ ಇದ್ರ ಅದರ ಫ್ರೆಂಡ್ಸ್ ಗೊತ್ತಿರೋರು ಇದ್ರ ಸಂಜೀವಿನಿ ಎಂಟರ್ಪ್ರೈಸಸ್ ಬನಶಂಕ್ರಿಯಿಂದ KA05AB7172. ಓಕೆ, ತೊಂದರೆ ಇಲ್ಲ ಸರ್, ಇವ್ರಿಗೆ ಒಂದ್ಸಲಿ ಕಾಲ್ ಮಾಡಿ ಟ್ರೈ ಮಾಡಿ ಪ್ರಯತ್ನ ಮಾಡಿ ನೋಡೋಣ, ಅವ್ರಿಗೆ ಪ್ರೈಸ್ ವಿನ್ ಆಗಿರೋ ಇನ್ಫಾರ್ಮೇಶನ್ ನ ತಿಳಿಸೋಣ. ಹಾಗೆ ನಾನು ಮೂರನೇ ವಿನ್ನರ್ ಈ ಎಲ್ಇಡಿ ಟಿವಿ 32 inches ನ ಮೂರನೇ ವಿನ್ನರ್ ಯಾರು ಅಂತ ನಾ ಇವಾಗಲೇ ಹೇಳ್ತೀನಿ. ಓಕೆ, ರಾಘವೇಂದ್ರ ಅವರು ವಿನ್ ಆಗಿದ್ದಾರೆ. ಅವರ ಗಾಡಿ ನಂಬರ್ KA12AG3152. ಯಾರು ಇದ್ದೀರಾ ಇಲ್ಲಿ? ರಾಘವೇಂದ್ರ, ಆರ್ ಕೆ ಕಾಮಾಕ್ಷಿ ಪಾಳ್ಯ, ಗಾಡಿ ನಂಬರ್ KA02AG3152. ಓಕೆ ಸರ್, ತೊಂದರೆ ಇಲ್ಲ. ಇವ್ರು ಕೂಡ ಅವ್ರಿಗೆ ಡೀಲರ್ ನಮ್ ಜೊತೆನೆ ಇದ್ದಾರೆ, ಸೊ ಡೀಲರ್ ಡೀಲರ್ ಅವರು ಸರ್ ಇಲ್ಲೇ ಇದ್ದಾರೆ. ಸೊ ಸರ್ ಇದು ನಿಮ್ಮ ಮೂರನೇ ನಂಬರ್. ಅಶೋಕ್ ಅವ್ರು ಇಲ್ಲಿದ್ದಾರೆ ಸರ್. ಓಕೆ, ಎರಡನೇ ಶಿವಬಸವಯ್ಯ ಆಗ್ಲೇ ಈ ಕಾರ್ಯಕ್ರಮ ಈ ಪ್ರೋಗ್ರಾಮ್ ಅಲ್ಲಿ ಸೆಕೆಂಡ್ ವಿನ್ ಆದವರು ಲಕ್ಕಿ ಡ್ರಾ ಕಾಂಟೆಸ್ಟ್ ಅಲ್ಲಿ ನಮ್ಮ ಜೊತೆ ಲೈನ್ ಅಲ್ಲಿ ಇದಾರೆ. ಸರ್ ನಮಸ್ತೆ. ಸರ್, ನಿಮ್ಗೆ ನಮ್ಮ ಕಾರ್ಯಕ್ರಮದ ಕಡೆಯಿಂದ ನೀವು ಟೋಟಲ್ ಎನರ್ಜೀಸ್ ಅಲ್ಲಿ ಬಂದು ಕೂಪನ್ ಹಾಕಿದ್ರಿ, ನೆನಪಿದ್ಯಾ? ಯಾವ ಸ್ಟೇಷನ್ ಅಲ್ಲಿ ಹಾಕಿದ್ರಿ ಸರ್? ಜೆಪಿ ನಗರದಲ್ಲಿ. ಸರ್, ನೀವು ಜೆಪಿ ನಗರ್ ಸ್ಟೇಷನ್ ಅಲ್ಲಿ ನಮ್ಮ ಟೋಟಲ್ ಎನರ್ಜಿ ಅವ್ರಿಗೆ ಕೂಪನ್ ಹಾಕಿದ್ದೀರಾ, ಆ ಕೂಪನ್ ನಿಮ್ಗೆ ಈ ಲಕ್ಕಿ ಡ್ರಾ ಕಂಟೆಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಸೊ ನಿಮ್ಗೆ ನಮ್ ಕಡೆಯಿಂದ ಎಲ್ಇಡಿ ಟಿವಿ 32 inches ಸಿಗ್ತಾ ಇದೆ. ಸರ್, ಹೇಗ್ ಅನಿಸ್ತಾ ಇದೆ ನಿಮ್ಗೆ? ನೀವ್ ಇಲ್ಲಿ ಬರ್ಬೇಕಿತ್ತಲ್ವಾ ಸರ್, ನಿಮ್ನ ಇನ್ವೈಟ್ ಮಾಡಿದ್ವಿ ನಾವು. ಸರ್ ತೊಂದ್ರೆ ಇಲ್ಲ ಸರ್, ನೀವು ನಿಮ್ಮ ಸ್ಟೇಷನ್ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಬಹುದು. ಸೊ ಇಲ್ಲಿರೋ ಅಷ್ಟು ಜನ ಕಾಯ್ತಾ ಇದಾರೆ ಯಾರು ಗಿಫ್ಟ್ ಸಿಗ್ಬೋದು ಅಂತ.
ಓಕೆ ಥ್ಯಾಂಕ್ ಯು ಮೇಡಮ್ ಬರ್ಬೇಕು ಒಂದು ಹಾಫ್ ಅನ್ ಅವರ್ ಬರ್ತೀನಿ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ದಯವಿಟ್ಟು ಬನ್ನಿ ಸರ್ ಓಕೆ ಮ್ಯಾಮ್ ಬರ್ತೀನಿ ಒಂದು ಹಾಫ್ ಅನ್ ಅವರ್ ಚೌಡಯ್ಯ ಮೆಮೋರಿಯಲ್ ಹಾಲ್ ಅಲ್ಲಿ ನಾವು ಕಂಟೆಸ್ಟ್ ನ ಮಾಡ್ತಾ ಇದೀವಿ ನಿಮಗೆ ಟಿವಿ ಸಿಕ್ಕಿದ್ರೆ ದಯವಿಟ್ಟು ಇನ್ನು ಅರ್ಧ ಗಂಟೆಲಿ ಇಲ್ಲಿ ಬನ್ನಿ ಸರ್ ಓಕೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಬರ್ತಾ ಇದೀವಿ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಫೋನ್ ಕೊಟ್ಬಿಡಿ ಓಕೆ ಇವಾಗ ನೆಕ್ಸ್ಟ್ ನೋಡೋಣ ಯಾರು ಅಂತ ಮೂರು ಗಿಫ್ಟ್ ಆಗಿದೆ ಇನ್ ಶೀಟ್ ಕೊಡು ಶಿಟ್ 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 ಇವ್ರ ಸ್ಟೋರಿ ಕೇಳಿ ಅಲ್ಲಿಗೆ ಹೋಗಿ ಗೊತ್ತಿಲ್ಲ ಅದಕ್ಕೆ ಹೇಳಪ್ಪ ಏನ್ ಸ್ಟೋರಿ ಏನಂದ್ರೆ ತಮ್ಮ ಅಪ್ಪಸ್ ಅರ್ಪುಣ ರಾಜ ಸ್ಪೆಲ್ಲಿಂಗ್ ನನ್ಗೆ ಗೊತ್ತಿಲ್ಲ ಹೆಸರು ಗೊತ್ತು ಅದ್ನ ಗೊತ್ತು ಅದಕ್ಕೆ ನೋಡಿ ಏನೋ ಅದ್ಭುತ ರಾಜ ಯಾರು ಅದ್ಭುತ ರಾಜ್ ಮಿಸ್ಟರ್ ಅದ್ಭುತ ರಾಜ್ ಮಾತ್ರ ಬಂದಿದ್ದೀನಿ ನಿನ್ನ ಅಪ್ಪ ಹೆಸರು ಹುಡುಕ್ತಾ ಇದ್ದ ನೀನು ನೋಡಿ ಹೆಂಗಿದೆ ನಮ್ಮಪ್ಪ ಮನೇಲಿ ಇದ್ದಾರೆ ನಿಮ್ಮ ಅಪ್ಪ ಮನೇಲಿ ಇದ್ದಾರ ಯಾರ ಜೊತೆ ಬಂದೆ ನಾನ ನಮ್ಮ ನಮ್ಮ ಮಾವ ಜೊತೆ ಆಮೇಲೆ ನಮ್ಮ ಅಮ್ಮ ಜೊತೆ ಉನ್ನರ ಮಾಮ ಸರಿ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಆಯ್ತಾ ಓಕೆ ಏನ್ ಕ್ಲೆವರ್ ಇದ್ದಾರೆ ನೋಡಿ ಅವ್ರ ಅಪ್ಪನ ಹೆಸರನ್ನ ಚೀಟಿ ಹುಡುಕ್ತಾರೆ ಸೊ ಈಗಿನ ಕಾಲದ ಮಕ್ಕಳು ಎಷ್ಟು ಫಾಸ್ಟ್ ಇರ್ತಾರಲ್ವಾ ಥ್ಯಾಂಕ್ ಯು ಕಂದ ಇಲ್ಲಿ ಬಂದಿದ್ದಕ್ಕೆ ಸೊ ಇವಾಗ ನಾಲ್ಕನೇ ಗಿಫ್ಟ್ ಯಾರಿಗೆ ಹೋಗ್ತಾ ಇದೆ ಅಂತ ನಾನು ಹೆಸರು ಹೇಳ್ತಾ ಇದ್ದೀನಿ ಹಬೀಬ್ HABEEB ಹಬೀಬ್ ಇವರ ಗಾಡಿ ನಂಬರ್ KA02AG2068 ಯಾರಾದ್ರೂ ಇದ್ದೀರಾ ಇಲ್ಲಿ ಹಬೀಬ್ ಸುರಕ್ಷಾ ಎಂಟರ್ಪ್ರೈಸಸ್ ಇಂದ ಸಿಕ್ಕಿದೆ ಸುರಕ್ಷಾ ಎಂಟರ್ಪ್ರೈಸಸ್ ಇಂದ ಅವರ ಹೆಸರು ಹಬೀಬ್ ಅಂತ ಅವ್ರ ಗಾಡಿ ನಂಬರ್ KA02AG2068 ನಮ್ಮ ತಂಡದವರು ಅವ್ರಿಗೆ ಇವಾಗ್ಲೇ ಕಾಲ್ ಮಾಡ್ತಾರೆ ಓಕೆ ಮುಂದೆ ನಿಲ್ಸ್ಕೊಳ್ಳೋಣ ಏನ್ ಪುಟಾಣಿ ನಿಮ್ಮ ಹೆಸರು ಮಿರಿಯಂ ಓಕೆ ಸೊ ನೋಡೋಣ ಇವಳು ಏನ್ ಚೂಸ್ ಮಾಡಿದಾಳೆ ಅಂತ ಹೆಸರು ಬಂದು ಸುರೇಶ್ ಆರ್ ಸುರೇಶ್ ಆರ್ KA01AL4293 ಸುರೇಶ್ ಆರ್ KA01AL4293 ತೊಂದ್ರೆ ಇಲ್ಲ ನಾನು ಇದನ್ನು ಕೂಡ ನಮ್ಮ ತಂಡದವ್ರಿಗೆ ಪಾಸ್ ಮಾಡ್ತೀವಿ ಅವ್ರು ಈಗಲೇ ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ಇಲ್ಲಿ ಬರ್ಲಿಕ್ಕೆ ಓಕೆ ನೆಕ್ಸ್ಟ್ ಶ್ರೇಯಾ ಶ್ರೇಯಾ ಓಕೆ ಹಾಯ್ ಶ್ರೇಯಾ ನೋಡೋಣ ನೀನ್ ಯಾರಿಗೆ ಗಿಫ್ಟ್ ನ ತಂದು ಕೊಟ್ಟಿದ್ಯಾ ಇವತ್ತು ಅಂತ ಓಕೆ ಪಾರ್ಟಿಸಿಪೆಂಟ್ ನೇಮ್ ನ ALI ಅಂತ ಬರ್ದಿದ್ದಾರೆ ಅಲಿ ಅಂಡ್ ಅವ್ರ ಗಾಡಿ ನಂಬರ್ KA03AE6587 ಅವರ ಗಾಡಿ ನಂಬರ್ KA03AE6587 ಅಂಡ್ ಓಕೆ ಇವ್ರನ್ನ ಕೂಡ ನಮ್ಮ ತಂಡದವರು ಸಂಪರ್ಕಿಸ್ತಾರೆ ಸೊ ಲಾಸ್ಟ್ ಲಾಸ್ಟ್ ಸೀಲಿಲ್ಲ ಹಿಂದೆಗಡೆ ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ LED TV 32 inches MI ಬ್ರ್ಯಾಂಡ್ ಇಂದ ಆರು ಜನಕ್ಕೆ ನಾವು ಚೂಸ್ ಮಾಡಿದೀವಿ ಈಗಾಗಲೇ ಐದು ಜನ ವಿನರ್ಸ್ ನ ಚೂಸ್ ಮಾಡಿದೀವಿ ಕೊನೆಯ ವಿನರ್ ಸಿಕ್ಸ್ ಆಯ್ತಾ ಓಕೆ ಓಕೆ ಸೊ ಆರು ಜನ ವಿನರ್ಸ್ ಇವತ್ತು LED TV 32 inches ನ ತಗೊಂಡಿದ್ದಾರೆ MI ಬ್ರ್ಯಾಂಡ್ ಇಂದ ಅವೆಲ್ಲ ಜೋರಾದ ಚಪ್ಪಾಳೆ ಬರಲಿ ಥ್ಯಾಂಕ್ ಯು ಸೊ ನಮ್ಮ ಪುಟಾಣಿಗಳನ್ನ ವಾಪಸ್ ಕಳ್ಸೋಣ ಓಕೆ ಓಕೆ Everyone, go down, go to your parents. ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಓಕೆ ಓಕೆ ಬಾಯ್ 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 ಓಕೆ ಆಲ್ ತ್ರೀ ಆಫ್ ಯು ಕಮ್ ಹಿಯರ್ ವೇರ್ ಇಸ್ ಯುವರ್ ಚಿಟ್ಸ್ ಚಿಟ್ಸ್ ಅಲ್ಲಿ ನಿಮ್ದು ಚಿಟ್ಸ್ ಅಲ್ಲಿ ಒಂದು ಚಿಟ್ ತಗೊಬನ್ನಿ ಐ ವಿಲ್ ಟೆಲ್ ಸೊ ಈಗ ನಮ್ಮ ಎರಡನೇ ಕಂಟೆಸ್ಟ್ ಡ್ರಾ ಕಂಟೆಸ್ಟ್ ಸ್ಟಾರ್ಟ್ ಆಗಿದೆ ಶುರು ಆಗಿದೆ ಸೊ ಈ ಎರಡನೇ ಕಂಟೆಸ್ಟ್ ಅಲ್ಲಿ ನಿಮಗೆ ಸಿಗ್ತಾ ಇರುವಂತ ಗಿಫ್ಟ್ LED TV 43 inches 43 inches LED TV ಸಿಗ್ತಾ ಇದೆ ಇದು 10 ಜನಕ್ಕೆ ಸಿಗ್ತಾ ಇದೆ 10 ಜನ ನೋಡೋಣ ಸೊ ಮಕ್ಕಳು ಜಾಸ್ತಿ ಯಾವ್ದೋ ಒಂದು ರ್ಯಾಂಡಮ್ ಆಗಿ ಚೂಸ್ ಮಾಡಿ ಬನ್ನಿ ಸೊ ಇನ್ನ ಒಬ್ರು ಬಾ ಪುಟ್ಟ ಬೇಗ ಬಾ ಮುಂದೆ ಓಕೆ ಸೊ ಈ LED TV 43 inches ಯಾರು ವಿನ್ ಆಗಿದ್ದಾರೆ ಸಿ ಮುನಿಯದ ಗಾಡಿ ನಂಬರ್ KA03AF6971 ಇದೀರಾ ಯಾವ ಸ್ಟೇಷನ್
ESSK Total Gas. SK. ಯಾರು ಬಂದಿದೆ? ಓಕೆ, ಸೊ ಇವ್ರನ್ನ ಕೂಡ ನಮ್ಮ ತಂಡದವರು ಸಂಪರ್ಕ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಬ್ಬನ ಹೆಸರನ್ನ ತಗೊಂತಾ ಇದ್ದೀನಿ. ಕೆ ಲೋಕೇಶ್, ಕೆ ಲೋಕೇಶ್ ಅವರು ಇಲ್ಲಿದ್ದೀರಾ? KA02AC6991. ಡಾರ್ಸ್ ಯಶವಂತಪುರ್. ಓಕೆ, ಸೊ ಇವ್ರನ್ನ ಕೂಡ ನಮ್ಮ ತಂಡದವರು ಸಂಪರ್ಕ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ ಸರ್. ಸೊ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇನ್ನ ಏಳಿದೆ. ಸೊ ಇವಾಗ ಯಾರು? ಅಗೇನ್ ಸುರೇಶ್ ಆರ್ ಅವರು. ಇವರ ಗಾಡಿ ನಂಬರ್ KA01AL4293. ಆಲ್ರೆಡಿ ಇದೆಯಾ ನೋಡಿ, 4293. ಸುರೇಶ್ ಆರ್, ಆರ್ ಕೆ ಆಲ್ರೆಡಿ ಸಿಕ್ಕಿದೆಯಾ ಇವ್ರಿಗೆ? ಸೊ ಆಲ್ರೆಡಿ ಸುರೇಶ್ ಅವ್ರಿಗೆ ಇದು ಸಿಕ್ಕಿದೆ, ಆದ ಕಾರಣದಿಂದ ಈ ಗಿಫ್ಟ್ ಆಲ್ರೆಡಿ ಇದೆ. ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಇವಾಗ, ಬೇರೆಯವರಿಗೆ ಅವಕಾಶ ಮಾಡ್ಕೊಂಡು. ಸೊ ಇವಾಗ ಯಾರಾದ್ರೂ ದೊಡ್ಡವ್ರು ಬರಬೇಕು ಸ್ಟೇಜ್ ಮೇಲೆ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು, ಎಲ್ಲ ಹೋಗಿ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ. ಓಕೆ, ಗೋ ಆನ್ ಸಿಟ್ ಇನ್ ಯೋರ್ ಪ್ಲೇಸಸ್. ಒಂದ್ ನಿಮಿಷ ಒಬ್ಬೊಬ್ರೆ ದಯವಿಟ್ಟು ಒಬ್ಬೊಬ್ರೆ ಬನ್ನಿ, ದಯವಿಟ್ಟು ಎಲ್ಲರೂ ಸ್ಟೇಜ್ ಮೇಲೆ ಬರಬೇಡಿ ಸರ್. ಒಬ್ರು ಮಾಡ್ಲೆ ಇಲ್ಲಿ ಬನ್ನಿ, ಮಿಗ್ದೋರೆಲ್ಲ ಅಲ್ಲ ಲೈನ್ ಮಾಡ್ಕೊಂಡು ನಾವು ಕರಿತೀವಿ, ದಯವಿಟ್ಟು ನಾವೇ ಪಿಕ್ ಮಾಡ್ತೀವಿ ಯಾರನ್ನ, ಯಾಕಂದ್ರೆ ಎಲ್ಲರೂ ಬಂದ್ಬಿಡ್ತೀವಿ. ಇಲ್ಲ, ಇದು ಪ್ಯೂರ್ಲಿ ಟ್ರಾನ್ಸ್ಪರೆಂಟ್ ಇದೆ, ಇದೆಲ್ಲ ಪಾರದರ್ಶಕವಾಗಿರ್ಬೇಕು. ನಾವ್ ಯಾರು ಎತ್ತದಿಲ್ಲ, ನೀವೇ ಬರ್ಬೇಕು, ನೀವೇ ಟಿಕ್ ಮಾಡ್ಬೇಕು. ಆಯ್ತು, ಒಂದ್ ನಿಮಿಷ. ಓಕೆ. ಇಲ್ಲ ಬೇಡ, ಆಯ್ತು. ಅಲ್ಲ, ನಮ್ಗೆ ನಿಮ್ಮ ಹೆಸರೇನು ಗೊತ್ತಿಲ್ಲ, ಸರಿ? ನೀವೆಲ್ಲ ಮಿಕ್ಸ್ ಮಾಡಿ ತಗೊಂತೀವಿ, ನಾವೇ ತಗೊಂತೀವಿ. ಓಕೆ, ಡನ್. ಅಲ್ಲ, ದಯವಿಟ್ಟು ಎಲ್ಲ ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ ಎಲ್ಲ ಸರ್, ದಯವಿಟ್ಟು. ಇವಾಗ ಮತ್ತೊಮ್ಮೆ ಮಿಕ್ಸ್ ಮಾಡ್ತೀವಿ. ನಿಮ್ಗೆ ನಮ್ಮೇ ನಂಬಿಕೆ ಇದೆ ಅಂತ ನಮಗ್ ಗೊತ್ತು. ಬನ್ನಿ ಬನ್ನಿ. ಅಲ್ಲ, ಇವ ನಮ್ ಎಂಪ್ಲಾಯಿಗೆ ಮೋಸ್ಟ್ಲಿ ನೀವೆಲ್ಲ ಯಾರು ಏನು ಎತ್ತು ಅಂತ ಗೊತ್ತಿರೋದಿಲ್ಲ. ಅವ್ರನ್ನ ದಯವಿಟ್ಟು ಅವ್ರನ್ನ ವೇದಿಕೆ ಮೇಲೆ ಕರಿತೀವಿ, ಅವರೇ ಮಿಕ್ಸ್ ಮಾಡ್ತಾರೆ, ಅವರೇ ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾರೆ ನಿಮ್ಗೆ. ಓಕೆನಾ ಎಲ್ಲಾರ್ಗೂ? ನಮ್ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆಲ್ಲ. ಸೊ ನೀವೆಲ್ಲ ಹೇಳಿದಕ್ಕೆ ಈಗ ನಾವೇ ಚೂಸ್ ಮಾಡ್ತೀವಿ, ನಮಗೆ ನೀವು ಯಾರು ಅಂತ ಗೊತ್ತಿರೋದಿಲ್ಲ. ಸೊ ಅಫ್ಕೋರ್ಸ್ ಹೆಸರನ್ನ ತಗೊಂಡು ನಾವು ಅದನ್ನ ಚೂಸ್ ಮಾಡೋದಿಲ್ಲ. ಸೊ ನಮ್ಮ ಕಂಪ್ನಿ ಇಲ್ಲಿರೋ ಎಂಪ್ಲಾಯಿನೇ ಇದನ್ನ ಚೂಸ್ ಮಾಡ್ತೀವಿ. ಓಕೆ, ಸೊ ನಮ್ಮ ಕಂಪ್ನಿಲಿರೋ ಒಬ್ಬ ಎಂಪ್ಲಾಯಿನ ನಾನು ಇವಾಗ ಸ್ಟೇಜ್ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಯಾರಾದ್ರೂ ಒಬ್ರು ನೀವು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಂತೀನಿ. ಒಬ್ರು ಮ್ಯಾಮ್ ಸ್ಟೇಜ್ ಮೇಲೆ ಬನ್ನಿ, ಅಷ್ಟು ಜನ, ಎಲ್ಲರಿಗೂ ಆಪರ್ಚುನಿಟಿ ಸಿಗುತ್ತೆ, ಬನ್ನಿ ಮ್ಯಾಮ್. ಓಕೆ, ವೆರಿ ಗುಡ್. ಸೊ ಚಪ್ಪಾಳೆ ಬರಲಿ. ಓಕೆ, ಇವಾಗ ಮ್ಯಾಮ್ನೇ ನಮ್ಮ ನೆಕ್ಸ್ಟ್ ಮುಂದಿನ ಕೂಪನ್ ಎಲ್ಲ ಚೀಟ್ನ ತೆಗ್ದು ನನ್ನ ಕೈಲಿ ಕೊಡ್ತಾರೆ. ಮ್ಯಾಮ್, ದಿಸ್ ಯಾಸ್ ಶೀತಲ್. ಎಲ್ಲರಿಗೂ ನಮಸ್ತೆ, ಬೆಂಗಳೂರಿಗೆ ಜೈ. ಶೀತಲ್, ದಯವಿಟ್ಟು ನೀನು ಕೂಪನ್ ತಗೊಂಡಾಗ ಕಣ್ಣು ಮುಚ್ಚಿ ತಗೊಬೇಕು, ಯಾಕಂದ್ರೆ ಅದು ರಿಕ್ವೆಸ್ಟ್ ನಮ್ಮ ಆಡಿಯನ್ಸ್. ಶ್ಯೂರ್. ಸೊ ಮ್ಯಾಮ್ ಕೂಪನ್ ನ ತಗೊಂತಾರೆ. ಕೂಪನ್ ನ ತಗೋಬೇಕಾದ್ರೂ ಕೂಡ ಅವರು ಆ ಕೂಪನ್ ಇಲ್ಲಿರೋ ಹೆಸರನ್ನ ಓದೋದಿಲ್ಲ,
ಹಾಗೆ ಅವರು ರ್ಯಾಂಡಮ್ ಆಗಿ ಒಂದು ಕೂಪನ್ ನ ಚೂಸ್ ಮಾಡ್ತಾರೆ. ಓಕೆ ಓಕೆ ಮ್ಯಾಮ್ ಯು ಕ್ಯಾನ್ ಚೂಸ್ ಒನ್ ಅಂಡ್ ಗಿವ್ ಇಟ್ ಟು ಮೀ. ಯಶ್ ಇವಾಗ ಇನ್ನು ಎಷ್ಟು ಕೂಪನ್ ತೆಗಿಬೇಕು? ಸೆಕೆಂಡ್ ಇನ್ನ 7. ಓಕೆ ಹಾ 8 ಸರ್ ಇನ್ನ 8 ಇನ್ನ 8 ಕೂಪನ್ ತೆಗಿತಾ ಇದ್ವಿ. ಯಾಕಂತಂದ್ರೆ ಸುರೇಶ್ ಅಂತ ಇತ್ತಲ್ಲ ಅದ ಎರಡು ಹೆಸರು ಆಯ್ತಲ್ಲ, ಸೊ ಅವ್ರ ಕೌಂಟಿಗೆ ಬರಲ್ಲ. ಓಕೆ ಇವರು ಶೀತಲ್ ಅಂತ. ನಿಮಗೆ ಮೋಸ್ಟ್ಲಿ ಎಲ್ಲರೂ ಮೆಸೇಜ್ ಬಂದಿದೆ ಅನ್ಸುತ್ತೆ ನಿಮಗೆ, ನಮ್ಮ ಲಕ್ಕಿ ಡ್ರಾ ಬಗ್ಗೆ ಮತ್ತೆ ನಮ್ಮ ಕಂಪನಿ ವಿಷಸ್ ಬಗ್ಗೆ, ಅದ್ರಲ್ಲಿ ನಿಮ್ಗೆ ಅವಾಗ ಅವಾಗ ಮೆಸೇಜ್ ಬರ್ತಾ ಇರುತ್ತೆ. ಅದನ್ನೆಲ್ಲ ಹ್ಯಾಂಡಲ್ ಮಾಡೋದೇ ಇವರು. ಕಸ್ಟಮರ್ ಕೇರ್, ನಿಮ್ದು ಏನೇ ತೊಂದರೆ ಇದ್ರು ನಿಮ್ ಎಲ್ಲ ತೊಂದರೆ ಏನೇ ನೀವೇನಾದ್ರು ಕಾಲ್ ಮಾಡಿದ್ರೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಅವರು ಅವ್ರ ಟೀಮ್ ಯಾವಾಗಲೂ ನೀವು ಏನೇ ಕ್ವಶನ್ ಕೇಳಿದ್ರೆ ಅವ್ರು ರೆಡಿ ಇರ್ತಾರ. ಓಕೆ ಮ್ಯಾಮ್ ಚೂಸ್ ಮಾಡಿ ಬಂದು. ಸೊ ನೋಡೋಣ ಈ ಅದೃಷ್ಟವಂತರು ಯಾರು ಅಂತ. ಇವರ ಹೆಸರು ಅಪ್ಪು ಕುಮಾರ್ ಎಸ್, KA03AB0340. ಇಲ್ಲಿದ್ದೀರಾ ಅಪ್ಪು ಕುಮಾರ್? ಎಸ್. ಶೇಷಾದ್ರಿಪುರಂ. ಶೇಷಾದ್ರಿಪುರಂ ದಾಸ್ ಆಟೋಮೊಬೈಲ್. ಓಕೆ ಇವ್ರನ್ನ ಕೂಡ ನಮ್ಮ ತಂಡದವರು ಕನೆಕ್ಟ್ ಮಾಡ್ತಾರೆ, ಕನೆಕ್ಟ್ ಕಾಲ್ ಮಾಡಿ ಕನೆಕ್ಟ್ ಆಗ್ತಾರೆ ಇವಾಗ. ಸೊ ಮುಂದಿನ ಮ್ಯಾಮ್ ಯೂಲಿ ಚೂಸ್ ಟು, ನೋ ಪ್ರಾಬ್ಲಮ್. ಒನ್ ಮೋರ್ ಮ್ಯಾಮ್, ಒನ್ ಮೋರ್. ಸೊ ಇವಾಗ ಆ ಕಡೆ ಸೈಡ್, ಈ ಕಡೆ ಸೈಡ್ ಅವ್ರು ತಗೊಂಡಿದ್ದಾರೆ. ಸೊ ಇವಾಗ ಆ ಕಡೆ ಸೈಡ್ ಹೋಗ್ತಾ ಇದ್ದಾರೆ. ನೋಡೋಣ ಯಾರು ಸಿಗುತ್ತೆ ಈ ಬಹುಮಾನ ಅಂತ. ಈ ಕಂಟೆಸ್ಟ್ ಇಲ್ಲಿ ಆಲ್ರೆಡಿ ಮೂರು ಮುಗ್ದಿದೆ, ಮೂರು ಬಹುಮಾನ ಮುಗ್ದಿದೆ. ಇಲ್ಲಿ ಎಲ್ಇಡಿ ಟಿವಿ 43 inches ಸಿಗ್ತಾ ಇದೆ MI ಬ್ರ್ಯಾಂಡ್ ಇಂದ. ಟೋಟಲ್ 10 ಗಿಫ್ಟ್ಸ್ ಇದೆ. ಈಗಾಗಲೇ ನಾವು ಮೂರು ಗಿಫ್ಟ್ ನ ಮೂರು ಲಕ್ಕಿ ಕಂಟೆಸ್ಟ್ ಗೆ ಕೊಟ್ಟಿದೀವಿ. ನೋಡೋಣ ಇವಾಗ ಯಾರು ನಾಲ್ಕನೇ ಲಕ್ಕಿ ಕಂಟೆಸ್ಟ್ ಅಂತ. ಓಕೆ ಅವರ ಹೆಸರು ಬಸವಣ್ಣ ಗೌಡ, ಅವರ ಗಾಡಿ ನಂಬರ್ KA02AB1342. ಇಲ್ಲಿದ್ದೀರಾ ನೀವು? ಓಕೆ ಸೊ ತೊಂದರೆ ಇಲ್ಲ. ಇವ್ರನ್ನ ಕೂಡ BM Energy. ಓಕೆ ಸೊ ಇವ್ರನ್ನ ಕೂಡ ನಮ್ಮ ತಂಡದವರು ಚೂಸ್ ಮಾಡ್ತಾರೆ. ಓಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಶೀತಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಸೊ ಅಗೇನ್ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಒನ್ ಮೋರ್ ಎಂಪ್ಲಾಯಿ. Voluntarily you can come up. Okay. Yes, cool. You are a jora chapala tadbeko namma inobru employee ge. Our hesra eno? What's his name? Okay. What's her name? Annapurna. So Annapurna ma'am nam jothe illi bandidare. So let's see yarge ee ಮತ್ತೊಂದು ಬಹುಮಾನ ಹೋಗುತ್ತೆ ಅಂತ, ಯಾವ ಪಾರ್ಟಿಸಿಪೆಂಟ್ಗೆ ಈ ಮತ್ತೊಂದು ಬಹುಮಾನ ಹೋಗುತ್ತೆ ಅಂತ. ಅನ್ನಪೂರ್ಣ ಮ್ಯಾಮ್ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಒಂದು ಕೂಪನ್ ಈಚೆ ತೆಗಿತಾ ಇದ್ದಾರೆ. ನೋಡೋಣ ಯಾರು ಆ ಲಕ್ಕಿ ಪಾರ್ಟಿಸಿಪೆಂಟ್. ಇವತ್ತಿನ ದಿನ 43 inches ಎಲ್ಇಡಿ ಟಿವಿ MI ಬ್ರ್ಯಾಂಡ್ ಇಂದ ಪಡ್ಕೊಂತಾರೆ ಅಂತ. ನಮ್ಮ ಟೋಟಲ್ ಎನರ್ಜಿ ಅವರ ಕಡೆಯಿಂದ ಈ ಕಾಂಟೆಸ್ಟ್ ಅಲ್ಲಿ. ನೋಡೋಣ ಯಾರಿಗೆ ಬಂದಿದೆ ಇದು ಅಂತ. ಸೊ ಹೆಸರು ಅಬ್ದುಲ್ ಅಜೀಜ್ ಅಬ್ದುಲ್. ಸೊ ಕಾರ್ ಗಾಡಿ ನಂಬರ್ ಹೇಳ್ತಾ ಇದ್ದೀನಿ KA03A6Y67. ಇಲ್ಲಿದ್ದೀರಾ ನೀವು? ಓಕೆ ತೊಂದರೆ ಇಲ್ಲ. ಇವ್ರನ್ನ ಕೂಡ ನಮ್ಮ ತಂಡದವರು ಕಾಲ್ ಮಾಡಿ ಕನೆಕ್ಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್, ಐ ವಾಂಟ್ ಯು ಟು ಪಿಕ್ ಒನ್ ಮೋರ್ ಶೀಟ್. ಸಿಪಾನಿ ಎಂಜಿ ಆಡುಗೋಡಿ ಆ ಟೀಮಿಂದ ಇದು ಸಿಕ್ಕಿದೆ ನಮ್ಗೆ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಆಡಿಯನ್ಸ್ ಕಡೆಯಿಂದ. ಎಸ್ ಇವಾಗ ಮ್ಯಾಮ್ ಇನ್ನೂ ಒಂದು ಕಡೆಯಿಂದ ಚಿಪ್ಸ್ ನ ತೆಗಿತಾ ಇದ್ದಾರೆ. ನೋಣ ಇವಾಗ ಅದೃಷ್ಟವಂತರು ಯಾರು ಅಂತ. ನಮ್ಮ ಟೋಟಲ್ ಎನರ್ಜಿ ಕಡೆಯಿಂದ ಬಿಗ್ ಬಾಸ್ ಬಂಪರ್ ಡ್ರಾನ ಲಕ್ಕಿ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ರೆ
ಆರ್ ಶ್ರೀನಿವಾಸ್ ಇಲ್ಲಿ ಇದೀರಾ ನೀವು ಆರ್ ಶ್ರೀನಿವಾಸ್ ಓಕೆ ಅವರ ಗಾಡಿ ನಂಬರ್ KA01AH3790 ಅಗೇನ್ ಆಡುಗೋಡಿ ಕಡೆಯಿಂದ ಇದು ಸೆಲೆಕ್ಟ್ ಆಗಿದೆ ಕಂಗ್ರಾಚುಲೇಷನ್ಸ್ ಟೂ ಇಸ್ ಫೈನ್ ಸೊ ಇಬ್ರು ಬಂದಿದ್ರೆ ಇನ್ನೊಂದು ಆಡುಗೋಡಿ ಕಡೆಯಿಂದ ಬಂದ್ರೆ ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ ಓಕೆ ತೊಂದರೆ ಇಲ್ಲ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಅಂಡ್ ಐ ವುಡ್ ರಿಕ್ವೆಸ್ಟ್ ಒನ್ ಮೋರ್ ಎಂಪ್ಲಾಯಿ ಟು ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಅಂಡ್ ಹೆಲ್ಪ್ ಅಸ್ ಫಾರ್ ಮೇಕಿಂಗ್ ಒನ್ ಶರ್ಟ್ Yes, ma'am and sir, please come on the stage and please help us to pick one shirt. Vidya madam, bani. Bani Vidya madam. Come on the stage, ma'am. Very good, thank you. So, chappali moolaka nama employee na stage mele barmaadkolbeku. Ashtu jana. Ma'am, your name? Okay, Vidya ma'am, ee nam jothe idare. Namaste maatidarella. Vidya ma'am, namaskara maadi. ಓಕೆ ಸೊ ನೋಡೋಣ ವಿದ್ಯಾ ಮ್ಯಾಮ್ ಯಾವ ಈ ಅದೃಷ್ಟವಂತ ಅಂತಂದ್ರೆ ಲಕ್ಕಿ ಕಾಂಟೆಸ್ಟ್ ಅಲ್ಲಿ ವಿನ್ ಆಗಿರೋ ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡ್ತಾರೆ ಅಂತ ಈಗ ನೋಡೋಣ. ನಮ್ಮ ಟೋಟಲ್ ಎನರ್ಜಿ ಅವರು ಆಯೋಜಿಸಿರುವ ಈ ಅದ್ಭುತವಾದ ಕಂಟೆಸ್ಟ್ ಅಂದ್ರೆ ಬಿಗ್ ಬಾಸ್ ಬಂಪರ್ ಡ್ರಾ ಕಂಟೆಸ್ಟ್ ಅಲ್ಲಿ ವಿನ್ ಆಗ್ತಾ ಇರೋ ಮತ್ತೊಬ್ಬ ಅದೃಷ್ಟವಂತ ಯಾರು ಅಂತ ಈಗ ನಮ್ಮ ಮ್ಯಾಮ್ ಸೆಲೆಕ್ಟ್ ಮಾಡ್ತಾ ಇದಾರೆ. ನೋಡೋಣ, ಕಣ್ಣು ಮುಚ್ಚಿದ್ದಾರೆ. ಹೇಳಿ ಸೊ ಆದರ್ಶವಂತರು ಯಾರು ಅಂದ್ರೆ ಸೈಯದ್ ಅಬುಬಾಕರ್. ಇಲ್ಲೇ ಇದ್ದೀರಾ? KA03AH6921 ಓಕೆ. ಆರ್ಟೆಕ್ ಇಂದ ಬಂದಿದೆ ಇದು. ಆರ್ಟೆಕ್ ಇಂದ ಜೋರಾದ ಚಪ್ಪಾಳೆ ಬರಲಿ ಆರ್ಟೆಕ್ ತಂಡದವ್ರಿಗೆ. ಆರ್ಟೆಕ್ ಸೊ ಇವ್ರನ್ನ ಕೂಡ ನಮ್ಮ ತಂಡದವರು ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಮ್ಯಾಮ್ ಇನ್ನ ಒಂದು ಚಿಟ್ನ ಪ್ರತಿಯೊಬ್ಬರು ಎರಡೆರಡು ಚಿಟ್ನ ಸೆಲೆಕ್ಟ್ ಮಾಡ್ಬೇಕು. ಸೊ ಇನ್ನು ಒಂದು ಚಿಟ್ನ ಸೆಲೆಕ್ಟ್ ಮಾಡಿ. ಟೋಟಲ್ ಎನರ್ಜಿ. ಸೊ ನಮ್ಮ ಟೋಟಲ್ ಎನರ್ಜಿ ಕಡೆಯಿಂದ ಇಷ್ಟು ಅದ್ಭುತವಾದ ಗಿಫ್ಟ್ ನಮ್ಮ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಸ್ ಗೆ ಸಿಗ್ತಾ ಇದೆ. ಈಗ ಮತ್ತೊಬ್ಬ ಅದೃಷ್ಟವಂತ ಕಂಟೆಸ್ಟೆಂಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರಿಗೆ ಈ ಬಹುಮಾನ ಹೋಗ್ತಾ ಇದೆ. ಓಕೆ, ಇವರ ಹೆಸರು ನಾಗಲಿಂಗ ಬಿ ಎ. ಇದೀರಾ ಸರ್ ನೀವಿಲ್ಲಿ? KA01AL6640. ಸರ್ ನೀವಿಲ್ಲಿದ್ದೀರಾ? ಸಿಪಾನಿ ಎನರ್ಜಿ ಬನಗಟ್ಟ ರೋಡ್. ಈ ತಂಡದವ್ರಿಗೆ ಈ ಬಹುಮಾನ ಸಿಗ್ತಾ ಇದೆ. ಜೋರಾಗಿ ಚಪ್ಪಾಳೆ ಬರಬೇಕು ನಮ್ಮ ಎಲ್ಲಾ ಕಂಟೆಸ್ಟೆಂಟ್ ಇಂದ, ಎಲ್ಲ ಪಾರ್ಟಿಸಿಪೆಂಟ್ಸ್ ಆಟೋ ರಿಕ್ಷಾ ಡ್ರೈವರ್ಸ್ ಕಡೆಯಿಂದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಇವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಮ್ಮ ತಂಡದವರು ಟ್ರೈ ಮಾಡ್ತಾರೆ. ಇಲ್ಲಿ ಯಾರಿಲ್ವೋ ಅವ್ರಿಗೆ ಗಿಫ್ಟ್ ನ ಅವ್ರಿಗೆ ತಲುಪಿಸೋ ಜವಾಬ್ದಾರಿ ನಮ್ದು. ಸೊ ಈ ಜಾಗದಲ್ಲಿ ಯಾರಿಲ್ಲ ಅವ್ರಿಗೆ ಗಿಫ್ಟ್ ಖಂಡಿತವಾಗ್ಲೂ ಹೋಗೇ ಹೋಗುತ್ತೆ. ಬೇಕಾದ್ರೆ ನೀವು ನೋಟ್ ಡೌನ್ ಕೂಡ ಮಾಡಬಹುದು. ಅವ್ರನ್ನ ಈಗಲೇ ನಾವು ಫೋನ್ ಮಾಡಿ ಕನೆಕ್ಟ್ ಕೂಡ ಮಾಡ್ತಾ ಇದೀವಿ. ಅಪ್ಪಿತಪ್ಪಿ ಅವ್ರೇನಾದ್ರೂ ಇಲ್ಲೇ ಸುತ್ತಮುತ್ತ ಇದ್ರು, ಇಲ್ಲ ಇವತ್ತು ಇಲ್ಲಿಗೆ ಬರೋದಕ್ಕೆ ಆಗುತ್ತೆ ಅನ್ನೋದ್ರೆ ಈಗಲೇ ಫೋನ್ ಮಾಡಿ ಅವ್ರನ್ನ ಇಲ್ಲಿ ಕರೆಸೋದು ಕೂಡ ಮಾಡ್ತಾ ಇದೀವಿ ನಾವು. ಓಕೆ, ತುಳಸಿ ಮ್ಯಾಮ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಅಂಡ್ ಜ್ಯೋತಿ ಮ್ಯಾಮ್ ಹ್ಯಾಸ್ ಸ್ಪೆಷಲಿ ರೆಫರ್ಡ್ ಯುವರ್ ನೇಮ್. ಓಕೆ ಓಕೆ, ಸೊ ತುಳಸಿ ಮ್ಯಾಮ್ ದಯವಿಟ್ಟು ಸ್ಟೇಜ್ ಮೇಲೆ ಬರಲಿ. ಚಪ್ಪಾಳೆ ನಮ್ಮ ಎಲ್ಲ ಆಟೋ ರಿಕ್ಷಾ ಡ್ರೈವರ್ ಇಂದ. ಓಕೆ, ಕೂಲ್. ಸೊ ಮ್ಯಾಮ್ ಅದನ್ನ ಮಿಕ್ಸ್ ಮಾಡಿ ಯಾವ್ದಾದ್ರು ಒಂದ್ ಚಿಟ್ನ ತೆಗೀರಿ. ಅಬ್ಬಾ, ಎಷ್ಟೊಂದು ಜನ ಆಟೋ ಡ್ರೈವರ್ಸ್ ಗೆ ಇವತ್ತು ಈ ಅದ್ಭುತವಾದ ಗಿಫ್ಟ್ ಸಿಗ್ತಾ ಇದೆ. ಈ ಚಾನ್ಸ್ ನಮ್ಮ ಟೋಟಲ್ ಎನರ್ಜಿ ಕಂಪನಿಯಿಂದ ಅವ್ರಿಗೆ ಸಿಗ್ತಾ ಇದೆ. ಸೊ ನೋಡೋಣ ಮತ್ತೊಬ್ಬ ಅದೃಷ್ಟವಂತ ಯಾರು ಅಂತ. ಬಿ ಎನ್ ಸತೀಶ್ ಕುಮಾರ್ ಸರ್ ನೀವಿಲ್ಲಿದ್ದೀರಾ? ಓಕೆ, ಇದು ಮತ್ತೆ ಆಡುಗೋಡಿಯಲ್ಲಿ ಸಿಗ್ತಾ ಇದೆ. ಒಂದು ಸ್ಟೇಷನ್ ಗೆ ಎರಡಕ್ಕಿಂತ ಜಾಸ್ತಿ ಕೊಡಲ್ಲ ಅಂತ ಹೇಳಿದ್ವಿ. ಸೊ ಇದನ್ನ ನಾವು ವಿಡ್ರಾ ಮಾಡ್ತಾ ಇದೀವಿ.
ಯಾ ಆಡುಗಡೆ ತುಂಬಾ ಎಷ್ಟು ಲಕ್ಕಿ ಇದಾರಲ್ಲ, ಮೂರ್ ಕೂಪನ್ಸ್ ಬಟ್ಬಿಟ್ಟಿದೆ ಅವ್ರಿಗೆ. ಸೊ ನಾವು ಈಗಾಗಲೇ ಹೇಳಿದ್ರಿಂದ ಒಂದು ಸ್ಟೇಷನ್ಗೆ ಎರಡು ಕೂಪನ್ ನ ಮಾತ್ರ ನಾವು ಕೊಡ್ತಾ ಇರೋದು. ಸೊ ಈ ನೇಮ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಮಸ್ತೆ. ಇವತ್ತಿನ ದಿನ ನಮ್ಮ ಈ ಲಕ್ಕಿ ಡ್ರಾ ಕಾಂಪಿಟೇಷನ್ ಅಲ್ಲಿ ನಿಮ್ಗೆ ಗಿಫ್ಟ್ ಸಿಕ್ಕಿದೆ ನಮ್ ಕಡೆಯಿಂದ. ಸರ್ ನೀವು ದಯವಿಟ್ಟು ಇಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ ಗೆ ಬಂದು ಆ ಗಿಫ್ಟ್ ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳ್ಕೊಂತೀವಿ ಸರ್. ಸರ್ ನಿಮ್ಗೆ 43 inches ಎಲ್ಇಡಿ ಟಿವಿ ಎಂಐ ಬ್ರ್ಯಾಂಡ್ ಇಂದ ಸಿಗ್ತಾ ಇದೆ. ಅಷ್ಟು ಜನ ನಿಮ್ಗೋಸ್ಕರ ಇಲ್ಲಿ ಜೋರಾಗಿ ಚಪ್ಪಾಳೆ ಕೂಡ ತಟ್ಟಾ ಇದಾರೆ ಸರ್. ಸರ್ ನೀವು ಈಗಲೇ ನಮ್ಮ ಚೌಡಯ್ಯ ಮೆಮೋರಿಯಲ್ ಹಾಲ್ ಗೆ ಬಂದು ಈ ಗಿಫ್ಟ್ ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳ್ಕೊಂತಾ ಇದೀವಿ. ನಮ್ಮ ಟೋಟಲ್ ಎನರ್ಜಿ ಕಡೆಯಿಂದ ನೀವು ಕೂಪನ್ ಬರ್ದಿ ಹಾಕಿದ್ರಲ್ವಾ, ಆ ಕೂಪನ್ ಇವಾಗ ನಿಮ್ಮ ನಮ್ಮ ಲಕ್ಕಿ ಡ್ರಾ ಕಾಂಟೆಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಸೊ ನಾವಿವಾಗ ನೋಡೋಣ ಇನ್ನೊಬ್ಬ ಲಕ್ಕಿ ಪಾರ್ಟಿಸಿಪೆಂಟ್ ಯಾರು ಅಂತ. ಎಂ ಎನ್ ಪ್ರಕಾಶ್ KA02AD0161. ಸೊ ಇವ್ರ ಸ್ಟೇಷನ್ ಮೆನ್ಷನ್ ಆಗಿಲ್ಲ. ಸೊ ಇವ್ರನ್ನೂ ಕೂಡ ನಾವು ಖಂಡಿತವಾಗಿಯೂ ಸಂಪರ್ಕಿಸಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಪ್ಲೀಸ್ ಟ್ರೈ ಟು ಕಾಂಟ್ಯಾಕ್ಟ್ ದಿಸ್ ಪರ್ಸನ್. ಓಕೆ ಮ್ಯಾಮ್, ಮತ್ತೊಂದು ಇನ್ನೊಂದು ಚೀಟ್ನ ನಮಗೋಸ್ಕರ ನೀವು ತಕ್ಕೊಡ್ಬೇಕು. ಮಿಕ್ಸ್ ಮಾಡಿ ಒಂದು ಚೀಟ್ನ ತಂದ್ಕೊಡ್ಬೇಕು. ಸೊ ಈ ರೌಂಡ್ ಅಲ್ಲಿ ಡ್ರಾ 2 ರೌಂಡ್ ಅಲ್ಲಿ ಎಲ್ಇಡಿ ಟಿವಿ 43 inches ಎಂಐ ಬ್ರ್ಯಾಂಡ್ ಇಂದ ನಿಮಗೆಲ್ಲ ಸಿಗ್ತಾ ಇದೆ. ಓಕೆ, ಮತ್ತೊಬ್ಬ ಅದೃಷ್ಟವಂತ ಪಾರ್ಟಿಸಿಪೆಂಟ್ ಜೈ ಗೋವಿಂದ್ ರಾಜ್ ಇಲ್ಲಿದ್ದೀರಾ? ಜೈ ಗೋವಿಂದ್ ರಾಜ್ KA05D4485. ಸುರಕ್ಷಾ ಎಂಟರ್ಪ್ರೈಸಸ್, ಸುರಕ್ಷಾ ಎಂಟರ್ಪ್ರೈಸಸ್ ಗೆ ಈ ಗಿಫ್ಟ್ ಹೋಗ್ತಾ ಇದೆ ಜೈ ಗೋವಿಂದ್ ರಾಜ್ ಅವರು KA05D4485. ನಾವು ಇವ್ರನ್ನ ಕೂಡ ನಮ್ಮ ತಂಡದಿಂದ ಕನೆಕ್ಟ್ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸುರಕ್ಷಾ ಮಾಗಡಿ ರೋಡ್, ಅವಾಗ್ಲೇ ಕೂಡ ಒಂದು ಸುರಕ್ಷಾ ಬಂತು, ಅದು ಕೂಡ ಮಾಗಡಿ ರೋಡ್. ಈ ಎರಡು ಕನ್ಸಿಡರ್ ಮಾಡ್ತಾ ಇದೀವಿ, ಎರಡು ಕೂಪನ್. ಸೊ ಒಂದು ಸ್ಟೇಷನ್ ಇಂದ ಎರಡು ಇಬ್ರು ಜನ ಮಾತ್ರ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದೀವಿ. ಸೊ ಇವಾಗ ಸುರಕ್ಷೆಯಿಂದ ಆಲ್ರೆಡಿ ಒಂದ್ ಬಂದಿತ್ತು, ಸೊ ಮತ್ತೊಂದು ಸುರಕ್ಷೆಯಿಂದ ಬಂದಿದೆ. ಇನ್ನೊಮ್ಮೆ ಏನಾದ್ರು ಸುರಕ್ಷೆ ಬಂತು ಅಂತ ಅಂದ್ರೆ ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಥ್ಯಾಂಕ್ ಯು. ಸೊ ನೆಕ್ಸ್ಟ್, ಸೊ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಒನ್ ಮೋರ್ ಎಂಪ್ಲಾಯಿ ಫ್ರಮ್ ಟೋಟಲ್ ಎನರ್ಜಿ ಮ್ಯಾಮ್ ಆರ್ ಸರ್, ಮಿಸ್ಟರ್ ಗೋಪಾಲ್ ಸರ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಟು ಚೂಸ್ ದ ಚಿಟ್ಸ್. ಐ ವುಡ್ ಲೈಕ್ ಟು ಇನ್ವೈಟ್ ಮಿಸ್ಟರ್ ಗೋಪಾಲ್ ಸರ್. ಸೊ ಪ್ಲೀಸ್ ಎಲ್ಲರೂ ಚಪ್ಪಾಳೆ, ಪ್ಲೀಸ್ ಅಲೌ ಆಲ್ ಆಫ್ ಯು ಟು ಬಿ ಅಪ್ಲಾಸ್, ಅ ಬಿಗ್ ಅಪ್ಲಾಸ್. ಓಕೆ ಬನ್ನಿ ಸರ್. ಸೊ ಇವಾಗ ನಾವು 10 ಸ್ಪರ್ಧಿಗಳನ್ನ 10 ಪಾರ್ಟಿಸಿಪೆಂಟ್ಸ್ ನ ಲಕ್ಕಿ ಡ್ರಾ ಕಾಂಟೆಸ್ಟ್ ಅಲ್ಲಿ ಬರೆದು ಚಿಟ್ಸ್ ಹಾಕಿರೋ ಪಾರ್ಟಿಸಿಪೆಂಟ್ 10 ಜನನ ನಾವು ಸೆಲೆಕ್ಟ್ ಮಾಡಿದೀವಿ. ಎಲ್ಇಡಿ ಟಿವಿ 43 inches ಇಲ್ಲಿವರೆಗೂ ಯಾರ್ಯಾರ ಹೆಸರು ನಾವು ಕರೆದಿದ್ದೀವಿ ಅವ್ರಿಗೆ ಈ ಎಲ್ಇಡಿ 43 inches ಹೋಗುತ್ತೆ. ಸೊ ಅವ್ರಿಗೋಸ್ಕರ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಅವ್ರು ಇಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರನ್ನ ನಾವು ಇಲ್ಲಿಂದಾನೆ ಅಭಿನಂದಿಸೋಣ. ಓಕೆ ಓಕೆ, ವೆರಿ ಗುಡ್. ಸೊ ಹಾಗೆ ನೆಕ್ಸ್ಟ್ ನಾವು ಮುಂದಿನ ಗಿಫ್ಟ್ ಡ್ರಾ 3 ಅಲ್ಲಿ ಕೊಡ್ತಾ ಇರೋ ಗಿಫ್ಟ್ ಏನು ಅಂತ ಅಂದ್ರೆ ವಾಷಿಂಗ್ ಮೆಷಿನ್. ವಾಷಿಂಗ್ ಮೆಷಿನ್ ಕೊಡ್ತಾ ಇದೀವಿ ವರ್ಲ್ಪೂಲ್ ಕಂಪನಿಯಿಂದ. ಇದು ಕೂಡ 10 ಜನಕ್ಕೆ ನಮ್ಮ ಟೋಟಲ್ ಎನರ್ಜಿ ಕಡೆಯಿಂದ ಹೋಗ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಸೊ ಓಕೆ, ಇದನ್ನ ಚೂಸ್ ಮಾಡ್ಲಿಕ್ಕೆ ಆಲ್ರೆಡಿ ಸರ್ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಗೋಪಾಲ್ ಸರ್, ಸರ್ ಪ್ಲೀಸ್ ಚೂಸ್ ಮಾಡಿ. ಈಗ ಸರ್ ಚೂಸ್ ಮಾಡೋ ಹೆಸರಿನ ವ್ಯಕ್ತಿಗೆ ನಮ್ಮ ಕಡೆಯಿಂದ ವಾಷಿಂಗ್ ಮಿಷಿನ್ ಹೋಗ್ತಾ ಇದೆ ಎಲ್ ಜಿ ಕಂಪನಿಯಿಂದ. ಸೊ ಪ್ಲೀಸ್ ಚೂಸ್ ದ ಕೂಪನ್.
ಓಕೆ ಹಿ ಗಾಟ್ ಒನ್ ಒನ್ ತಗೊಂಡಿದ್ದಾರೆ ಅವರು ಸರ್ ಕ್ಯಾನ್ ಎನಿವನ್ ಪ್ರೊನೌನ್ಸ್ ದಿಸ್ ನೇಮ್ ಇಬಾಲ್ ಖಾನ್ ಇಬಾಲ್ ಖಾನ್ ಇಬಾಲ್ ಖಾನ್ ಇಕ್ಬಾಲ್ ಖಾನ್ ಇಕ್ಬಾಲ್ ಖಾನ್ ಅವ್ರ ಗಾಡಿ ನಂಬರ್ KA05A C5 7 4 ಸೊ ಯಾರಾದ್ರೂ ಅವ್ರ ಸ್ನೇಹಿತರು ಇಲ್ಲಿದ್ದೀರಾ ಓಕೆ ತೊಂದರೆ ಇಲ್ಲ ಇದು ಸಿಪಾನಿ ಎನರ್ಜಿ ಲಿಮಿಟೆಡ್ ಸಿಪಾನಿ ಎನರ್ಜಿ ಲಿಮಿಟೆಡ್ ಜಯನಗರ್ ಕಡೆಯಿಂದ ಈ ಗಿಫ್ಟ್ ಹೋಗ್ತಾ ಇದೆ ಸೊ ಇವ್ರನ್ನು ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಓಕೆ ಸೊ ಮತ್ತೊಂದು ಇನ್ನೊಂದು ಚೂಸ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಸೊ ಮೊದಲನೇ ಗಿಫ್ಟ್ ವಾಷಿಂಗ್ ಮಿಷಿನ್ ಅಲ್ಲಿ ಆಲ್ರೆಡಿ ಒಬ್ಬ ಅಭ್ಯರ್ಥಿಗೆ ಸಿಕ್ಕಿದೆ ಮೋಹನ ವರ್ಲ್ಪೂಲ್ ವಾಷಿಂಗ್ ಮಿಷಿನ್ ಯಾರಿಗೆ ಸಿಗುತ್ತೆ ಅಂತ ಇವಾಗ ಸೊ ಈ ಅದೃಷ್ಟವಂತ ಕಂಟೆಸ್ಟೆಂಟ್ ಇಲ್ಲ ಪಾರ್ಟಿಸಿಪೇಟ್ ಬಂಪರ್ ಡ್ರಾ ಕೂಪನ್ ಅಲ್ಲಿ ರಾಣಿಶಾ ರಾಣಿಶಾ ಪಿ ಇವರ ಆಟೋ ನಂಬರ್ KA05AH7715 ಯಾರಾದ್ರೂ ಸ್ನೇಹಿತರು ಇಲ್ಲಿದ್ದೀರಾ ಓಕೆ ಇವ್ರನ್ನ ಕೂಡ ನಾವು ನಮ್ಮ ತಂಡದಿಂದ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಗಿಫ್ಟ್ ನ ತಲುಪಿಸ್ಲಿಕ್ಕೆ ಹೇಳ್ತೀವಿ ಸೊ ಸೀಲ್ ಇಲ್ಲ ಹಿಂದೆ ಸೀಲ್ ಇಲ್ಲ ಸರ್ ಅದಕ್ಕೆ ಓಕೆ ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ಕಾಲ್ Sushma ma'am, ma'am please come on the stage. I would like all the audience to please put your hands together. Ellaru joragi chappale tatti namma Sushma ma'am na stage mele barbeku barmarkolbeku anta kelkonteni. Hi ma'am. So neevu ivaga astu chits alli ella chits na mix maadi eradu chits na nam kaige korbeku ma'am. Nona adushwantru washing machine na win aagtare ivattu. ವಾಷಿಂಗ್ ಮಿಷಿನ್ ಎಲ್ ಜಿ ಕಂಪ್ನಿಯಿಂದ ನಮ್ಮ ಟೋಟಲ್ ಎನರ್ಜಿ ಕಂಪ್ನಿ ಕಡೆಯಿಂದ ಗಿಫ್ಟ್ ಆಗಿ ಸಿಗ್ತಾ ಇದೆ ಆಲ್ರೆಡಿ ಇಬ್ರು ಅದೃಷ್ಟವಂತರಿಗೆ ಈ ಗಿಫ್ಟ್ ಸಿಕ್ಕಿದೆ ನೋಡೋಣ ಮೂರನೇ ಅದೃಷ್ಟವಂತ ಪಾರ್ಟಿಸಿಪೆಂಟ್ ಯಾರು ಅಂತ ಸೊ ಇಮ್ರಾನ್ ಪಾಷಾ ಇಮ್ರಾನ್ ಪಾಷಾ ಓಕೆ ಇಲ್ವಾ ಇಲ್ಲಿ ಇಮ್ರಾನ್ ಪಾಷಾ ಓಕೆ ತೊಂದರೆ ಇಲ್ಲ ಇವ್ರ ಗಾಡಿ ನಂಬರ್ KA03AG3426 ಇವರು ಆರ್ಟೆಕ್ಸ್ ಮಿಷಿನ್ಸ್ ಕಡೆಯಿಂದ ವಿನ್ ಆಗಿದ್ದಾರೆ ಸೊ ಆರ್ಟೆಕ್ಗೆ ಇದು ಲಾಸ್ಟ್ ಗಿಫ್ಟ್ ಆಗುತ್ತೆ ಕೊನೆಯ ಗಿಫ್ಟ್ ಯಾಕಂತಂದ್ರೆ ಒಂದು ಸ್ಟೇಷನ್ಗೆ ಎರಡು ಗಿಫ್ಟ್ ಮಾತ್ರ ನಾವು ಕೊಡ್ತಾ ಇರೋದ್ರಿಂದ ಆಲ್ರೆಡಿ ಒಂದು ಒಬ್ರು ಆರ್ಟೆಕ್ ಕಡೆಯಿಂದ ಗಿಫ್ಟ್ ತಗೊಂಡಿದ್ದಾರೆ ಸೊ ಆರ್ಟೆಕ್ ಕಡೆಯಿಂದ ಇದು ಕೊನೆಯ ಗಿಫ್ಟ್ ಇವ್ರನ್ನ ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಇನ್ನ ಒಬ್ರು ಸೊ ಇವಾಗ ಚೂಸ್ ಮಾಡಿರೋ ಮತ್ತೊಬ್ಬ ಕಂಟೆಸ್ಟೆಂಟ್ ಸುರೇಶ್ ಇವರ ಗಾಡಿ ನಂಬರ್ KA04 1859 ಹಾಗೆ ಇವರು ಸ್ಟೇಷನ್ ಡಾಸ್ ಆಟೋಮೊಬೈಲ್ ಶೇಷಾದ್ರಿಪುರಂ ಕಡೆಯಿಂದ ಬಂದಿದ್ದಾರೆ ಇದು ಸೆಕೆಂಡ್ ಇದು ಎರಡನೇ ಬಹುಮಾನ ಡಾಸ್ ಆಟೋಮೊಬೈಲ್ಸ್ ಕಡೆಯಿಂದ ಸೊ ಅದಕ್ಕೋಸ್ಕರ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಇದೀವಿ ಸುರೇಶ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ವಾಷಿಂಗ್ ಮಿಷಿನ್ ಎಲ್ ಜಿ ಕಂಪ್ನಿಯಿಂದ ಹೋಗುತ್ತೆ ಟೋಟಲ್ ಎನರ್ಜಿ ವದೆಯಿಂದ ಅಂಡ್ ಓಕೆ ಹಾಯ್ ಮ್ಯಾಮ್ ಸೊ ನಮ್ಮ ಎಂಪ್ಲಾಯಿ ನಿಮ್ ಜೊತೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಕೇಳಿಸ್ತಾ ಇಲ್ಲ ಎನರ್ಜಿ ಇಲ್ವಾ ಓಕೆ ನಾನು ನಿಮ್ಮ ಆಟೋನ 14 ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ಆಫೀಸ್ ಹೋಗೋಕೆ ನಿಮ್ಮ ಆಟೋನ ಬೆಳಗ್ಗೆ ಯೂಸ್ ಮಾಡ್ತೀನಿ ಧನ್ಯವಾದಗಳು ಪ್ಲೀಸ್ ನಮ್ ಬಂಕಲ್ಲೇ ಎಲ್ ಪಿ ಜಿ ಅನ್ನ ಹಾಕ್ಸ್ಕೊಳ್ಳಿ ಆಮೇನ್ ಮತ್ತೆ ಮೋರ್ ಅವಾರ್ಡ್ಸ್ ವಿನ್ ಮಾಡಿ ಥ್ಯಾಂಕ್ ಯು ಇವ್ರ ಓಡಾಡಿರೋ ಆಟೋ ನೋಡಿದ್ರೆ ಇವರೇ ಒಂದು 10 ಆಟೋ ಇಡಬಹುದಿತ್ತು ಅಷ್ಟು ಯಾವಾಗ್ಲೂ ಆಟೋನೇ ಪ್ರಿಫರ್ ಮಾಡೋದು ಅದು ಶೀತಲ್ ಓಕೆ ನೆಕ್ಸ್ಟ್ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಶೀತಲ್ ಮ್ಯಾಮ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಶೀತಲ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಶೀತಲ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಎಲ್ಲಾ ಆಟೋ ರಿಕ್ಷಾ ಡ್ರೈವರ್ಸ್ ಕಡೆಯಿಂದ
ಮ್ಯಾಮ್ ನೋಡೋಣ ಆ ಅದೃಷ್ಟವಂತರು ಯಾರು ಅಂತ. ಶೀತಲ್ ಮ್ಯಾಮ್ ಚೂಸ್ ಮಾಡೋ ಅದೃಷ್ಟವಂತರು. ಈ ಅದೃಷ್ಟವಂತರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಾಷಿಂಗ್ ಮೆಷಿನ್ ಎಲ್ ಜಿ ಕಂಪ್ನಿಯಿಂದ ಸಿಗುತ್ತೆ ನಮ್ಮ ಟೋಟಲ್ ಎನರ್ಜಿ ಕಡೆಯಿಂದ. ಶೀತಲ್ ಶೀತಲ್ ಇವರು ನಮ್ಮ ಗ್ಯಾಸ್ ಸ್ಟೇಷನ್ ಡ್ರೈ ಆಗದೆ ಇರೋದು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಶೀತಲ್ ಅವ್ರದ್ದು. ಸೊ ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟಿ. ಓಕೆ ಸೊ ಸೊ ಹೆಸರು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ, ಇವರು ಬರೀಬೇಕಾದ್ರೆ ಸ್ವಲ್ಪ ತಪ್ಪಾಗಿ ಬರ್ದಿರತ್ತ, ಇಲ್ಲ ಮುನ್ನೇಂದ್ರ ಇಲ್ಲ ಅಂದ್ರೆ ಮಹೇಂದ್ರ ಅಂತ ಇರ್ಬೋದು ಇವ್ರ ಹೆಸರು. ಗಾಡಿ ನಂಬರ್ ತುಂಬಾ ಚೆನ್ನಾಗಿದೆ, KA03AC7062. ಯಾರಾದ್ರೂ ಇಲ್ಲಿದ್ದೀರಾ? KA03 7062. ಸೊ ಇವರು ಎಸ್ ಕೆ ಕಡೆಯಿಂದ ಬಂದಿದ್ದಾರೆ. ಅಭಿಮಾನಿಗಳೆಲ್ಲ ಆಲ್ರೆಡಿ ಜೋರಕ್ಕೆ ಹಿಂಸಾ ಇದ್ದಾರೆ. ಸೊ ಇದು ಎರಡನೇ ಗಿಫ್ಟ್ ನಮ್ಮ ಎಸ್ ಕೆಗೆ. ಸೊ ಇನ್ಮೇಲೆ ಎಸ್ ಕೆಗೆ ಏನೇ ಗಿಫ್ಟ್ ಬಂದ್ರೆ ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ, ಯಾಕೆಂತಂದ್ರೆ ಎರಡು ಗಿಫ್ಟ್ ಎಸ್ ಕೆಗೆ ಆಲ್ರೆಡಿ ಸಿಕ್ಕಿದೆ. ಸೊ ಇವ್ರನ್ನು ಕೂಡ ನಮ್ಮ ತಂಡದಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಓಕೆ ಶೀತಲ್ ಮ್ಯಾಮ್, ಇನ್ನ ಒಂದು ಗಿಫ್ಟ್ ನ ನೀವು ಚೂಸ್ ಮಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ನೋಡೋಣ ನಮ್ಮ ಟೋಟಲ್ ಎನರ್ಜಿ. ಎಸ್, ಟೋಟಲ್ ಎನರ್ಜಿ ಕಡೆಯಿಂದ ಈ ಬಿಗ್ ಬಾಸ್ ಬಂಪರ್ ಡ್ರಾ ಅಲ್ಲಿ ಮತ್ತೊಬ್ಬ ಅದೃಷ್ಟವಂತ ಪಾರ್ಟಿಸಿಪೆಂಟ್ ಯಾರು ಅಂತ ನೋಡೋಣ. ಸೊ ಇವರ ಹೆಸರು ಎಸ್ ಕೆ ಎನರ್ಜಿ. ಓಕೆ, ಭರತ್ ಕುಮಾರ್ ಅವರು ವಿನ್ ಆಗಿದ್ದಾರೆ ಎಸ್ ಕೆ ಇಂದ. ಬಟ್ ಎಸ್ ಕೆ ನ ನಾವು ಕನ್ಸಿಡರ್ ಮಾಡೋದಿಲ್ಲ, ಈಗಾಗಲೇ ನಾವು ಹೇಳಿದೀವಿ ಒಂದು ಸ್ಟೇಷನ್ ಇಂದ ಇಬ್ರು ಮಾತ್ರ ನಾವು ಗಿಫ್ಟ್ ಕೊಡೋದು ಅಂತ. ತೊಂದ್ರೆ ಇಲ್ಲ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಿ ವುಡ್ ಲೈಕ್ ಟು ಪ್ಲೀಸ್ ಇನ್ನೂ ಒಂದು ಚಿಟ್ ನ ಚೂಸ್ ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ಮಿಕ್ಸ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತೆಗಿರಿ ಮ್ಯಾಮ್, ಮಿಕ್ಸ್ ಮಾಡಿ ತೆಗಿರಿ. ಸೊ ಎಸ್ ಮತ್ತೆ ಆರ್ಟೆಕ್ ಸೊಲ್ಯೂಷನ್ಸ್ ಬಂದಿದೆ. ಆಲ್ರೆಡಿ ಆರ್ಟೆಕ್ ಸೊಲ್ಯೂಷನ್ಸ್ ಗೆ ನಾವು ಎರಡು ಪ್ರೈಸ್ ನ ಕೊಟ್ಟಿದೀವಿ, ಸೊ ಅವ್ರಿಗೆ ಸಿಗೋದಿಲ್ಲ. ನೋಡೋಣ ಯಾರಿಗೆ ಸಿಗುತ್ತೆ ಈ ಬಹುಮಾನ ಅಂತ. ಅಗೇನ್ ಆರ್ಟೆಕ್ ಸೊಲ್ಯೂಷನ್ಸ್, ಆರ್ಟೆಕ್ ಸೊಲ್ಯೂಷನ್ಸ್ ಗೆ ಅದೃಷ್ಟನೋ ಅದೃಷ್ಟ, ಬಟ್ ನಾವು ಆಲ್ರೆಡಿ ಎರಡು ಮಾತ್ರ ಅಂತ ಹೇಳಿದ್ರಿಂದ ಅದು ಅವ್ರಿಗೆ ಸಿಗ್ತಾ ಇಲ್ಲ. ನೋಡೋಣ ಇವಾಗ ಯಾರಿಗೆ ಹೋಗುತ್ತೆ ಅಂತ. ಸಿಪಾನಿ ಎನರ್ಜಿ ಲಿಮಿಟೆಡ್, ಬಿಜಿ ರೋಡ್, ಬಿಜಿ ರೋಡ್. ಓಕೆ, ಸಿಪಾನಿ ಎನರ್ಜಿ ಲಿಮಿಟೆಡ್ ಬನರ್ಘಟ್ಟಿಂದ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ಬಿಕಾಸ್ ಆಲ್ರೆಡಿ ಒಂದೇ ಒಂದು ಸಿಪಾನಿ ಕಡೆಯಿಂದ ನಾವು ಚೂಸ್ ಮಾಡಿರೋದ್ರಿಂದ ಸೊ ಈ ಒಂದು ಹೆಸರು ನಾವು ಕನ್ಸಿಡರ್ ಮಾಡ್ತಿದೀವಿ. ಇವರ ಹೆಸರು ಸೋಮಶೇಖರ, KA05A40986. ಇಲ್ಲಿದ್ದೀರಾ ಸರ್ ನೀವು? ಓಕೆ, ಇಲ್ಲ ತೊಂದರೆ ಇಲ್ಲ, ನಾವು ಇವ್ರನ್ನ ನಮ್ಮ ತಂಡದವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ನೆಕ್ಸ್ಟ್ ಲಕ್ಷಿತಾ ಮ್ಯಾಮ್ ಅವರು ಸ್ಟೇಜ್ ಮೇಲೆ ಬರ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಮ್ಯಾಮ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್, ಇಲ್ಲಿ ಬಂದು ನೀವು ಚೂಸ್ ಮಾಡ್ಬೇಕು ನೆಕ್ಸ್ಟ್ ಲಕ್ಕಿ ಕಂಟೆಸ್ಟೆಂಟ್. ಸೊ ನಮ್ಮ ಲಕ್ಷಿತಾ ಮ್ಯಾಮ್ ಗೂ ಒಂದು ಚಪ್ಪಾಳೆ ಬರ್ಬೇಕಲ್ಲ ನಿಮ್ ಕಡೆಯಿಂದ. ನೋಡ ಯಾವ ಅದೃಷ್ಟವಂತರನ್ನ ನಮ್ಮ ಮ್ಯಾಮ್ ಚೂಸ್ ಮಾಡ್ತಾರೆ ಅಂತ. ಸೊ ಎಸ್, ಚೋಚೋ ಎನರ್ಜೀಸ್ ಕಡೆಯಿಂದ ಬೈಕ್ ಬೋಸ್ ಬಂಪರ್ ಡ್ರಾ ನಡೀತಾ ಇದೆ. ನೋಡೋಣ ಯಾರು ಈ ಮುಂದಿನ ವಿನ್ನರ್ ಅಂತ. ಈ ಕಡೆ ತೋರ್ಸ್ಬೇಕಂತೆ ಅವ್ರಿಗೆ, ಈ ಕಡೆ ತೋರ್ಸ್ಬೇಕಂತೆ ಸರ್. ನೋಡಿ ಸರ್, ಕಾಣಿಸೋದಿಲ್ಲ ಅದು. ಓಕೆ, ಸೊ ಇವರ ಹೆಸರು ಪೈಜಿಪ ಪಿ ಪಿ ಆರ್ ಡಿ
ಸ್ಪೆಲ್ಲಿಂಗ್ ಓದ್ತೀವಿ ಇಟ್ಸ್ ಡಿ ಆರ್ ಪಿ ಐ ಝೆಡ್ ಇ ಪಿ ಕುಮಾರ್ ಇವ್ರ ಗಾಡಿ ನಂಬರು ಕೆ ಎ 03AE5173 ಇಲ್ಲಿದ್ದೀರಾ ಸರ್ ನೀವು ಎ ಬಿ ಟೋಟಲ್ ಗ್ಯಾಸ್ ಹೆಣ್ಣೂರ್ ಹೆಣ್ಣೂರ್ ಕಡೆಯಿಂದ ಎ ಬಿ ಟೋಟಲ್ ಗ್ಯಾಸ್ ಇವ್ರಿಗೆ ಒಂದು ನಮ್ಮ ಕಡೆಯಿಂದ ವಾಷಿಂಗ್ ಮಿಷಿನ್ ಸಿಗ್ತಾ ಥ್ಯಾಂಕ್ ಯು ಸೋ ಮಚ್ ಸೊ ಮ್ಯಾಮ್ ನೀವು ಇನ್ನೊಂದು ಚೀಟ್ನ ತೆಗಿಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸಿಪಾನಿ ಎನರ್ಜಿ ಲಿಮಿಟೆಡ್ ವಿಲ್ ಕನ್ಸಿಡರ್ ಎಸ್ ಇದು ಕೆಸಿ ರೋಡ್ ಸಿಪಾನಿ ಎನರ್ಜಿ ಲಿಮಿಟೆಡ್ ಬಟ್ ಇದು ನ್ಯೂ ಮಿಷನ್ ರೋಡ್ ಜೆಸಿ ರೋಡ್ ಕಡೆಯಿಂದ ಬಂದಿದೆ ಅದಕ್ಕೋಸ್ಕರ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಇದೀವಿ ಸೊ ಇವರ ಹೆಸರು ಮಹಾಲಿಂಗ ನಾಯಕ್ ಮಹಾಲಿಂಗ ನಾಯಕ್ ಅದೇ ಗಾಡಿ ನಂಬರ್ ಹೇಳ್ತಾ ಇದ್ದೀನಿ ಇದನ್ನು ಕೇಳಿಸ್ಕೊಳ್ಳಿ ಕೆ ಎ 05AC8136 ಕೆ ಎ 05AC8136 ಓಕೆ ಇವ್ರನ್ನ ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಗಿಫ್ಟ್ ನ ತಲುಪಿಸ್ತಾರೆ ಸೊ ಅಶ್ವಿನಿ ಮ್ಯಾಮ್ ನಮ್ಮ ಈ ಲಕ್ಕಿ ಡ್ರಾ ಕಂಟೆಸ್ಟ್ ಅಲ್ಲಿ ಈ ಒಂದು ಚಿಟ್ನ ನೀವು ಚೂಸ್ ಮಾಡಿ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ಪ್ಲೀಸ್ ದಯವಿಟ್ಟು ಬಂದು ಒಂದು ಚಿಟ್ನ ನೀವು ಚೂಸ್ ಮಾಡಬೇಕು ಎಂಟು ವಾಷಿಂಗ್ ಮಿಷಿನ್ ಆಲ್ರೆಡಿ ವೆರಿ ಪಾರ್ಟಿಸಿಪೇಟ್ ಕಂಟೆಸ್ಟೆಂಟ್ಸ್ ಗೆ ನಮ್ಮ ಬಂಪರ್ ಡ್ರಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದವರಿಗೆ ಸಿಕ್ಕಿದೆ ಇನ್ನು ಎರಡು ವಾಷಿಂಗ್ ಮಿಷಿನ್ ಇದೆ ನೋಡೋಣ ಯಾರು ಸಿಗುತ್ತೆ ಇದು ಅಂತ ಓಕೆ ಸೊ ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ ನಗರ್ಗೆ ಈ ಗಿಫ್ಟ್ ಹೋಗ್ತಾ ಇದೆ ಅವರ ಹೆಸರು ರಘು ಆರ್ ಸರ್ ಇಲ್ಲಿದ್ದೀರಾ ರಘು ಆರ್ ಕೆ ಎ 02AB6251 ಇಲ್ವಾ ತೊಂದರೆ ಇಲ್ಲ ನಾವು ಇವ್ರನ್ನ ಖಂಡಿತವಾಗಿಯೂ ಅವ್ರನ್ನ ಕಾಲ್ ಮಾಡಿ ಕರೆ ಮಾಡಿ ಅವ್ರಿಗೆ ಈ ಗಿಫ್ಟ್ ನ ತಲುಪಿಸ್ತೀವಿ ಸೊ ಹಾಗೆ ನೆಕ್ಸ್ಟ್ ಇದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕೊನೆಯ ವಾಷಿಂಗ್ ಮಿಷಿನ್ ಎಲ್ ಜಿ ಕಂಪ್ನಿಯಿಂದ ಯಾರು ಸಿಗುತ್ತೆ ನೋಡೋಣ ನಾವು ಇದನ್ನ ಚೂಸ್ ಮಾಡ್ಲಿಕ್ಕೆ ಗಣೇಶ್ ರಾವ್ ಅವ್ರನ್ನ ಕರೀಲಿಕ್ಕೆ ಇಷ್ಟಪಡ್ತೀವಿ ಸರ್ ಪ್ಲೀಸ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಓಕೆ ಮ್ಯಾಮ್ ಪ್ಲೀಸ್ ಚೂಸ್ ಒನ್ ಮೋರ್ ಸೊ ಅಶ್ವಿನಿ ಮ್ಯಾಮ್ ಮತ್ತೊಂದು ಚಿಟ್ನ ನಮಗೆ ತಂದು ಕೊಡ್ತಾ ಇದ್ದಾರೆ ಸೊ ಇದು ಶೇಷಾದಿಪುರಂ ದಾಸ್ ಆಟೋಮೊಬೈಲ್ ಇಂದ ಬಟ್ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಈಗಾಗಲೇ ಹೇಳಿದೀವಿ ಸ್ಟೇಷನ್ ಒಂದು ಸ್ಟೇಷನ್ ಇಂದ ಎರಡು ಗಿಫ್ಟ್ ಮಾತ್ರ ಚೂಸ್ ಮಾಡ್ತಿರೋದ್ರಿಂದ ಈ ಚಿಟ್ನ ನಾವು ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಸೊ ಮ್ಯಾಮ್ ಪ್ಲೀಸ್ ಮತ್ತೊಂದು ಚಿಟ್ನ ನೀವು ತೆಗೆದು ಕೊಡ್ಬೇಕಾಗಿ ಹೇಳ್ಕೊಂತಿದ್ದಾರೆ ಸೊ ಇದು ಕೂಡ ಬನರ್ಘಟ್ಟ ಇಂದ ಬಂದಿದೆ ಸಿಪಾನಿ ಎನರ್ಜಿ ಆಲ್ರೆಡಿ ಎರಡು ಬನರ್ಘಟ್ಟ ಸಿಪಾನಿ ಎನರ್ಜಿ ಆಗೋಗಿದೆ ಸೊ ಇದನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಸಿಪಾನಿ ಎನರ್ಜಿ ಬನರ್ಘಟ್ಟ ರೋಡ್ ತುಂಬಾ ಅದೃಷ್ಟ ಮಾಡಿದ್ದಾರೆ ಅನ್ಸುತ್ತೆ ಮತ್ತೆ 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 ಸಿಪಾನಿ ಎನರ್ಜಿನ ಸಿಗ್ತಾ ಇದೆ ಬಟ್ ಸ್ಟಿಲ್ ನಾವು ಅವ್ರನ್ನ ಕನ್ಸಿಡರ್ ಮಾಡೋದಿಲ್ಲ ಯಾಕಂದ್ರೆ ಎರಡು ಗಿಫ್ಟ್ ಆಲ್ರೆಡಿ ಸಿಪಾನಿ ಎನರ್ಜಿ ಬನರ್ಘಟ್ಟ ರೋಡ್ಗೆ ಹೋಗಿದೆ ಮಾಡ್ತೀವಿ ಮಿಕ್ಸ್ ಮಾಡ್ತಾ ಇದೀವಿ ಯಾಕೆಂದ್ರೆ ತಿರುಗಾ ಮಿಕ್ಸ್ ಮಾಡಿದ ತಕ್ಷಣ ತಿರುಗಾ ಇದ್ರೆ ಅದೇ ತಿರುಗಿ ರಿಪೀಟ್ ಆಗ್ತಾ ಇದೆ ನಿಮ್ಗೆ ಸೊ ಎಲ್ಲ ಮಿಕ್ಸ್ ಮಾಡ್ತಾ ಇದೀವಿ ನೀವು ಹೇಳಿರೋದ್ರಿಂದ ಎಲ್ಲ ಮಿಕ್ಸ್ ಮಾಡ್ತಾ ಇದೀವಿ ನೋಡೋಣ ಯಾರು ಅದೃಷ್ಟ ಬಂದ್ರು ಅಂತ ಸೊ ಆರ್ಕೆ ಮಾಂಡಿ ರೋಡ್ ಇಂದ ಆಲ್ರೆಡಿ ಒಂದು ಸಿಕ್ಕಿದೆ ಆಲ್ರೆಡಿ ಎರಡು ಪಾರ್ಟಿಸಿಪೆಂಟ್ಸ್ ಗೆ ಸಿಕ್ಕಿದೆ ಈ ಬಹುಮಾನ ಸೊ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ನೋಡೋಣ ಮತ್ತೊಮ್ಮೆ ಚಿತ್ತಲ್ಲಿ ತೆಗಿತಾ ಇದೀವಿ ಯಾರು ವಿನ್ ಆಗ್ಬೋದು ಅಂತ
ಸರ್ ನೀವು ನಮ್ಗೆ ಇನ್ನೊಂದು ಚಿಟ್ನ ಚೂಸ್ ಮಾಡಿ ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಎಲ್ಲಾನು ಕೂಡ ಮತ್ತೊಮ್ಮೆ ಇನ್ನೊಂದ್ಸಲ ಮಿಕ್ಸ್ ಮಾಡಿದೀವಿ. ಆಡಿಯನ್ಸ್ ನಿಮ್ಮ ಮುಂದೆ ಎಲ್ಲ ಚಿಟ್ನ ಮಿಕ್ಸ್ ಮಾಡಿದೀವಿ. ಮತ್ತೊಂದು ಚಿಟ್ ಕೊನೆಯ ಪಾರ್ಟಿಸಿಪೆಂಟ್ ವಾಷಿಂಗ್ ಮಿಷಿನ್ ನ ವಿನ್ ಆಗೋದಕ್ಕೆ ನೋಡ ಯಾರು ವಿನ್ ಆಗ್ತಾರೆ ಅಂತ. ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ್ ನಗರ್. ಎಸ್ ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ್ ನಗರ್ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಬಸವೇಶ್ವರ ನಗರಲ್ಲಿ ಇದು ಎರಡನೇ ಗಿಫ್ಟ್, ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ ನಗರ್ ಬಂದ್ರೆ ಅದನ್ನ ನಾವು ನೆಕ್ಸ್ಟ್ ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಅದೃಷ್ಟವಂತರು ನಮ್ಮ ವಾಷಿಂಗ್ ಮಿಷಿನ್ ಟೋಟಲ್ ಎನರ್ಜಿ ಕಡೆ ನಾವು ವಾಷಿಂಗ್ ಮಿಷಿನ್ ನ ವಿನ್ ಆಗಿರುವಂತ ಅದೃಷ್ಟವಂತರು ನವಾಬ್ ಜಾನ್. ಸೊ ಅವರ ಗಾಡಿ ಹೆಸರು KA02-9046. ನೀವು ಇಲ್ಲಿದ್ದೀರಾ ಸರ್? ಓಕೆ, ತೊಂದರೆ ಇಲ್ಲ. ನಮ್ಮ ತಂಡದವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ ಸರ್, ಮತ್ತೊಂದು ಚಿಟ್ನ ನೀವು ತಕ್ಕಿಡ್ಬೇಕು ಅಂತ ಕೇಳ್ಕೊಂತೀನಿ. ಹಾಗೆ ಇವಾಗ ನಮ್ಮ ಲಕ್ಕಿ ಡ್ರಾ ಮೂರನೇ ರೌಂಡ್ ಮುಗೀತಾ ಇದೆ. ಮುಗೀತು, 10 ಜನಕ್ಕೆ ನಮ್ಮ ಕಡೆಯಿಂದ ವಾಷಿಂಗ್ ಮಿಷಿನ್ ಸಿಕ್ಕಿದೆ. ಸೊ ನಾವು ಇವಾಗ ಮುಂದಿನ ಗಿಫ್ಟ್ ಗೆ ಮೂವ್ ಆಗ್ತಾ ಇದೀವಿ. ಮುಂದಿನ ಗಿಫ್ಟ್ ಏನು ಅಂತ ಅಂತಂದ್ರೆ ರೆಫ್ರಿಜಿರೇಟರ್. ಯಾರಿಗೆ ರೆಫ್ರಿಜಿರೇಟರ್ ಬೇಕು? ಯಾರಿಗೆ ಫ್ರಿಜ್ ಬೇಕು ಮನೇಲಿ? ಎಲ್ರಿಗೂ ಬೇಕಾ? ಓಕೆ, ಸೊ ನೋಡೋಣ ಯಾರಿಗೆ ರೆಫ್ರಿಜಿರೇಟರ್ ವರ್ಲ್ಪೂಲ್ ಕಂಪನಿಯಿಂದ ಈ ಅದ್ಭುತವಾದ ರೆಫ್ರಿಜಿರೇಟರ್ ಸಿಗುತ್ತೆ ಅಂತ. ಇದು ಕೂಡ 10 ಜನ ಅದೃಷ್ಟವಂತರಿಗೆ ಸಿಗುತ್ತೆ. ಸೊ ಲೆಟ್ ಸಿ. ಸೊ ಓಕೆ, ದಿಸ್ ಇಸ್ ಆರ್ ಕೆ ಕಾಮಾಕ್ಷಿ ಪಾಳ್ಯ. ಆಲ್ರೆಡಿ 2 ಸಿಕ್ಕಿದೆ, ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಇದನ್ನ ನಾವು ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಒನ್ ಮೋರ್ ಸರ್, ಒಂದು ಚಿತ್ನ ತೆಗೆದುಕೊಡಿ. ಸೊ ಲೆಟ್ಸ್ ಸೀ, ರೆಫ್ರಿಜಿರೇಟರ್ ನ ತಡ್ಕೊಳ್ಳೋ ಅಂತ ಮೊದಲನೇ. ಸೊ ಅಗೇನ್ ಇದು ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ ನಗರ ಬಂದಿದೆ. ಆಲ್ರೆಡಿ ಹೇಳಿದೆ ನಾನು ಬಸವೇಶ್ವರ ನಗರ್ ಸುರಕ್ಷಾ ಎಂಟರ್ಪ್ರೈಸಸ್ ಇಂದ ಇನ್ನೊಂದು ಗಿಫ್ಟ್ ಮೇಲೆ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ. ಸೊ ಸುಲ್ತಾನ್ ಅವ್ರಿಗೆ ಈ ಗಿಫ್ಟ್ ಹೋಗಿತ್ತು, ಬಟ್ ಅವರು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಒಂದೇ ಸ್ಟೇಷನ್ ಗೆ 2ಕ್ಕಿಂತ ಜಾಸ್ತಿ ಗಿಫ್ಟ್ಸ್ ನ ನಾವು ಕೊಡ್ತಾ ಇಲ್ಲ ಸರ್. ಇದು ಸೊ ಮತ್ತೊಮ್ಮೆ ನಾವು ಎಲ್ಲಾನು ಮಿಕ್ಸ್ ಮಾಡ್ತಾ ಇದೀವಿ. ನೋಡೋಣ ಯಾರಿಗೆ ರೆಫ್ರಿಜಿರೇಟರ್, ಮೊದಲನೇ ವ್ಯಕ್ತಿ ಯಾರಿಗೆ ರೆಫ್ರಿಜಿರೇಟರ್ ಸಿಗುತ್ತೆ ಅಂತ ನೋಡೋಣ. ಈಗ ಮೊದಲನೆಯ ವ್ಯಕ್ತಿ, ರೆಫ್ರಿಜಿರೇಟರ್ ವಿನ್ ಆಗಿರುವ ಮೊದಲನೇ ವ್ಯಕ್ತಿ ಹೇಳ್ತಾ ಇದ್ದಾರೆ. ಇವರು ಸಿಪಾನಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬರ್ತಾ ಇದ್ದಾರೆ. ಇದು ತುಮಕೂರು. ಸೊ ತುಮಕೂರು ಇರೋದ್ರಿಂದ ನಾವಿದ್ದ ಕನ್ಸಿಡರ್ ಮಾಡ್ತಾ ಇದೀವಿ. ಶಶಿ ವರಾಜು, ಶಿವರಾಜು, ಶಾನ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸ್ಕ್ರಾಚ್ ಮಾಡ್ಬಿಟ್ಟಿದ್ದಾರೆ. ಸೊ ಶಿವರಾಜು, ಇವರ ಗಾಡಿ ನಂಬರ್ KA06-1969. KA06-1969. ಶಿವರಾಜು ಸರ್ ನೀವು ಇದ್ದೀರಾ? ಓಕೆ, ತೊಂದರೆ ಇಲ್ಲ. ನಮ್ಮ ತಂಡದವರು ನಿಮ್ನ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಮುಂದಿನ, ಸೊ ನಾವು ಐ ವುಡ್ ಲೈಕ್ ಟು ಕಾಲ್ ಅಪಾನ್ ವೈಭವಿ. ಸೊ ವೈಭವಿ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಅಂಡ್ ಪ್ಲೀಸ್ ಹೆಲ್ಪ್ ಅಸ್ ಇನ್. ವೈಭವಿ ಇಸ್ ನಾಟ್ ದೇರ್. ನೋ, ಶಿ ಇಸ್ ನಾಟ್ ದೇರ್. ಓಕೆ, ಲಕ್ಷ್ಮಿ ಮ್ಯಾಮ್, ಲಕ್ಷ್ಮಿ ಮ್ಯಾಮ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ನೋ, ಓಕೆ, ಎಸ್ ಲಕ್ಷ್ಮಿ ಮ್ಯಾಮ್, ಲಕ್ಷ್ಮಿ ಮ್ಯಾಮ್ ಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಆಡಿಯನ್ಸ್ ಕಡೆಯಿಂದ. ಲಕ್ಷ್ಮಿ ಮ್ಯಾಮ್ ಅವರು ಬಂದು ಇವಾಗ ರೆಫ್ರಿಜಿರೇಟರ್ ಯಾವ್ದು ಸಿಗುತ್ತೆ ಅಂತ ಚೂಸ್ ಮಾಡ್ತಾ ಇದ್ದಾರೆ. ಸೊ ಲಕ್ಷ್ಮಿ ಮ್ಯಾಮ್,
please choose one chit here. Mix it and choose. Yes, you are free to choose. Choose one chit and give it to me. ಸರ್ ದಯವಿಟ್ಟು ಎಲ್ಲ ಕೆಳಗಡೆ ಬನ್ನಿ ಸರ್, ಕೆಳಗಡೆ ಬನ್ನಿ, ದಯವಿಟ್ಟು ಕೆಳಗಡೆ ಬನ್ನಿ. ಮ್ಯಾಮ್ ಚೂಸ್ ದಿ ಚಿಟ್ ಚಿಟ್. ಸ್ವಲ್ಪ ಸ್ವಲ್ಪ ಸ್ಟಾಪ್ ಮಾಡೋಣ. ಈಗಾಗಲೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹೇಳಿದೀವಿ ನಿಮಗೆ. ಒಂದು ಸ್ಟೇಷನ್ ಅಲ್ಲಿ ಎರಡು ಗಿಫ್ಟ್ ನ ಮಾತ್ರ ನಾವು ತಗೊಳ್ಳೋದು, ಮತ್ತೆ ಇನ್ನೊಂದ್ಸಲಿ ಅದೇ ಸ್ಟೇಷನ್ ಅಲ್ಲಿ ಬಂದ್ರೆ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಸರಿ 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 ಸರ್, ದಯವಿಟ್ಟು 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 ಎಲ್ಲ ನಿಮ್ ಕುತ್ಕೊಳ್ಳಿ, ದಯವಿಟ್ಟು ದಯವಿಟ್ಟು ಕೆಳಗಡೆ ಹೇಳಿದ್ರೆ ನಾವು ಮಾತಾಡ್ಬೋದು. ಪ್ಲೀಸ್ ದಯವಿಟ್ಟು ದಯವಿಟ್ಟು ಕುತ್ಕೊಳ್ಳಿ, ದಯವಿಟ್ಟು ಕೆಳಗಡೆ ಬನ್ನಿ ಸರ್, ದಯವಿಟ್ಟು ಕೆಳಗಡೆ ಇಳಿರಿ ಸರ್, ದಯವಿಟ್ಟು ಕೆಳಗಡೆ ಇಳಿರಿ ಸರ್, ದಯವಿಟ್ಟು ಕೆಳಗಡೆ ಬನ್ನಿ ಸರ್. ಸರ್ ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್, ಆಯ್ತು. ನೀವು ಕೆಳಗಡೆ ಹೇಳಿದ್ರೆ ನಾವೇನಾದ್ರು ಒಂದು ತೀರ್ಮಾನ ತಗೊಂಬೋದು. ನೀವು ಕೆಳಗಡೆ ಹೇಳಿದ್ರೆ ನೀವು ನಾವೇನಾದ್ರು ಒಂದು ತೀರ್ಮಾನ ತಗೊಂಬೋದು. ದಯವಿಟ್ಟು ಕೆಳಗಡೆ ಬನ್ನಿ ಸರ್. ಸರ್ ದಯವಿಟ್ಟು ನಿಮ್ ನಿಮ್ ಜಾಗದಲ್ಲಿ ಕುತ್ಕೊಂಡ್ರೆ ನೀವು ಬನ್ನಿ ಸರ್. ನಿಮ್ ನೀವೆಲ್ಲ ಕೆಳಗಡೆ ಇಳಿದಿ ನಿಮ್ ನಿಮ್ ಜಾಗದಲ್ಲಿ ಕುತ್ಕೊಂಡ್ರೆ ದಯವಿಟ್ಟು ಚೆನ್ನಾಗಿರುತ್ತೆ. ಸ್ಟೇಷನ್ ಮ್ಯಾನೇಜರ್ ಸ್ವಲ್ಪ ಬರ್ತೀರ? ನಮಗೆ ಗೊತ್ತು ಈ ತರ ಎಲ್ಲ ಆಗುತ್ತೆ ಅಂತ. ದಯವಿಟ್ಟು ನೀವು ಕುತ್ಕೊಳ್ಳಿ. ನೀವು ಯಾಕೆ ಅಂದ್ರೆ ಸ್ಟೇಷನ್ ಮ್ಯಾನೇಜರ್ಸ್ ದಯವಿಟ್ಟು ಬನ್ನಿ, ಮಾಡ್ತಿರೋದೆ ನಿಮ್ಮಿಂದ ನಿಮಗಾಗಿ ನಿಮ್ಗೋಸ್ಕರ ಸರ್. ಗಲ ಸರ್ ಕುತ್ಕೊಳ್ಳಿ ಸರ್, ಸಮಾಧಾನವಾಗಿ ಕುತ್ಕೊಳ್ಳಿ ಸರ್. ಆಯ್ತು ಆಯ್ತು ಕುತ್ಕೊಳ್ಳಿ ಸರ್, ಟೆನ್ಷನ್ ಮಾಡ್ಕೊಂಬಿಡಿ ಸರ್. ದಯವಿಟ್ಟು ದಯವಿಟ್ಟು ಕುತ್ಕೊಳ್ಳಿ ಸರ್, ದಯವಿಟ್ಟು ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ 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 ಸರ್, ಸಮಾಧಾನ ಸಮಾಧಾನ. ಇದೆಲ್ಲ ಮಾಡ್ತಿರೋದೇ ನಿಮ್ಗೋಸ್ಕರ ಅಲ್ವಾ? ಇದೆಲ್ಲ ಮಾಡ್ತಿರೋದು ನಿಮ್ಗೋಸ್ಕರ. ಸರ್ ದಯವಿಟ್ಟು ಕುತ್ಕೊಳ್ಳಿ ಸರ್, ದಯವಿಟ್ಟು ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ. ಆಲ್ರೆಡಿ ನಿಮ್ ಎಲ್ಲಾರ್ಗು ಲೇಟ್ ಆಗಿದೆ ಪಾಪ. ಹೆಣ್ಮಕ್ಳು ಹೆಂಗ್ ಲೇಡೀಸ್ ಎಲ್ಲ ಬಂದಿದ್ದಾರೆ, ಮಕ್ಕಳಿದ್ದಾರೆ, ದಯವಿಟ್ಟು ಕುತ್ಕೊಳ್ಳಿ, ಮಾಡೋಣ. ನೀವ್ ಹೆಂಗ್ ಹೇಳ್ತೀರಾ ಹಂಗೆ, ಇದು ಮಾಡಿರೋದೇ ನಿಮ್ಗೋಸ್ಕರ ಅಲ್ವಾ? ನೀವ್ ಹೆಂಗ್ ಹೇಳ್ತೀರಾ ಹಂಗ್ ಮಾಡೋಣ. ಕುತ್ಕೊಳ್ಳಿ ಕುತ್ಕೊಳ್ಳಿ ಸರ್, ದಯವಿಟ್ಟು ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ ಸರ್, ದಯವಿಟ್ಟು ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ ಸರ್, ದಯವಿಟ್ಟು ಕುತ್ಕೊಳ್ಳಿ ಸರ್, ಸರ್ ದಯವಿಟ್ಟು ಕುತ್ಕೊಳ್ಳಿ ಸರ್. ನೀವ್ ಕುತ್ಕೊಂಡ್ರೆ ಸರ್ ದಯವಿಟ್ಟು ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ ಕುತ್ಕೊಳ್ಳಿ. ನೀವು ಕುತ್ಕೊಂಡ್ರೆ ನಾವ್ ಏನಾದ್ರು ಮಾತಾಡ್ಬೋದಲ್ವಾ? ಕುತ್ಕೊಳ್ಳಿ ಸರ್. ನೋಡಿ ದಯವಿಟ್ಟು ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ. ಇವಾಗ ನಾವೇನ್ ಮಾಡಿದ್ವಿ, ನೀವು ಎಲ್ಲಾ ಸ್ಟೇಷನ್ ಅಲ್ಲೂ ಹಾಕಿಸ್ತೀರಾ, ಎಲ್ಲಾ ಸ್ಟೇಷನ್ ಅಲ್ಲಿ ಇರುತ್ತೆ. ಇವಾಗ ಒಂದೇ ಸ್ಟೇಷನ್ ಅಲ್ಲಿ ನಾನು ಮಾತಾಡಕ್ ಅವಕಾಶ ಮಾಡಿಕೊಡಿ ದಯವಿಟ್ಟು ಸರ್. ಒಂದೇ ನಿಮಿಷ, ಒಂದೇ ನಿಮಿಷ, ಒಂದ್ ಸ್ವಲ್ಪ ಎಲ್ಲ ಕೂತ್ಕೊಳ್ಳಿ ದಯವಿಟ್ಟು, ದಯವಿಟ್ಟು. ನೀವೆಲ್ಲ ಹೇಳ್ತಿರೋ ಹಾಗೆ ನೀವೇನ್ ಹೇಳ್ತಿದ್ದೀರಾ? ನಾವೇನ್ ಅನ್ಕೊಂಡ್ವಿ, ನೀವು ಎಲ್ಲಾ ಸ್ಟೇಷನ್ಗೂ ಸಿಗ್ಲಿ, ನೀವ್ ಎಲ್ಲಾ ಸ್ಟೇಷನ್ಲು ಹಾಕ್ತಾ ಇರ್ತೀರಾ, ಹೆಂಗಿದ್ರು ಲಕ್ಕಿಡ್ರ ಅನ್ಬಿಟ್ಟು ನಾವ್ ಇದ್ ಮಾಡಿದ್ದು. ಬಟ್ ನಿಮ್ಮ ಒತ್ತಾಯದ ಮೇರೆಗೆ ನೀವ್ ಹೇಳ್ತಾ ಇದ್ದೀರಾ, ಒಂದು ಬಂಕ್ಗೆ 10 ಬಂದ್ರು ಪರವಾಗಿಲ್ಲ, 20 ಬಂದ್ರು ಪರವಾಗಿಲ್ಲ,
ಅವ್ರಿಗೆ ಕೊಡಿ ಅಂತ ಹೇಳ್ತಾ ಇದ್ದೀರಾ ನೋಡಿ. ಆದ್ರೆ ಇನ್ನ ಅಲ್ಲ ಇನ್ನೂ ಅಂತ ಹೇಳ್ತೀನಿ, ಇವಾಗ ಒಂದೇ ಕಸ್ಟಮರ್ಗೆ 10 ಪ್ರೈಸ್ ಬಂದ್ರೆ ಓಕೆನಾ? ಅದೇ ಒಬ್ಬರಿಗೆ ಒಂದೇ ಪ್ರೈಸ್ ಕೊಡೋಣ, ಅದು ಓಕೆ ಅಲ್ಲ? ಎಲ್ಲರಿಗೂ ನ್ಯಾಯ ಸಿಕ್ಕದಂಗಾಗುತ್ತೆ. ಒಂದ್ ಬ್ಯಾಂಕ್ ಅಲ್ಲಿ ಓಕೆ ಅಲ್ಲ? ಒಬ್ರಿಗೆ ಒಂದೇ ಪ್ರೈಸ್, ಆದ್ರೆ ಒಂದ್ ಸ್ಟೇಷನ್ಗೆ ಎಲ್ಲ ಪ್ರೈಸ್ ಬಂದ್ರು ಓಕೆ ಅಲ್ಲ? ಸರಿ ಸರ್, ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಆಯ್ತು, ನೀವ್ ಹೆಂಗ್ ಹೇಳ್ತೀರಾ ಹಾಗೆ ಮಾಡೋಣ. ಇವಾಗ ಇನ್ನೂ ಒಂದ್ಸಲ ನಿಮ್ಗೆ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ, ಒಬ್ರಿಗೆ ಒಂದೇ ಪ್ರೈಸ್ ಓಕೆ ಅಲ್ಲ? ಮತ್ತೆ ಒಂದೇ ಸ್ಟೇಷನ್ಗೆ 10 ಪ್ರೈಸ್ ಬಂದ್ರು ಸರಿ, 20 ಪ್ರೈಸ್ ಬಂದ್ರು ಸರಿ, ಅವರು ಕೊಡ್ತೀವಿ. ಆಮೇಲೆ ಇನ್ನೂ ಒಂದು ಕ್ಲಾರಿಫೈ ಮಾಡ್ಬೇಕು ನಿಮ್ಗೆ, ಆ ಸೀಲ್ ಇಲ್ದೇ ಇರೋದನ್ನ ಕನ್ಸಿಡರ್ ಮಾಡೋದಿಲ್ಲ. ಓಕೆ ಅಲ್ಲ? ಅವಾಗ ನಮಗ್ ಗೊತ್ತಿರೋದಿಲ್ಲ ಅಲ್ಲ, ಯಾವ ಸೀಲ್ ಇಲ್ಲ ಅಂತ ಗೊತ್ತಾಗೋದಿಲ್ಲ ಅಲ್ಲ. ಓಕೆ ಅಲ್ಲ? ಓಕೆ ಓಕೆ ಅಲ್ಲ? ದಯವಿಟ್ಟು ಇನ್ನೊಂದ್ಸಲ ಕನ್ಫರ್ಮ್. ಓಕೆ, ಏ ಇದೇ ರೂಟ್ ಫಾಲೋ ಮಾಡೋಣ. ಆಯ್ತು, ಸರ್ ನೀವ್ ಈ ತರ ಪದೇ ಪದೇ ನೀವೇ ರೂಲ್ಸ್ ಚೇಂಜ್ ಮಾಡಿ ನೀವೇ ಇದ್ ಮಾಡ್ರೆ ಎಲ್ಲರಿಗೂ ಕಷ್ಟ ಆಗುತ್ತೆ ಸರ್. ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇದ್ದೇ ಇರುತ್ತೆ, ನಮಗೇನಂದ್ರೆ ಎಲ್ಲರಿಗೂ ಪ್ರೈಸ್ ಸಿಗ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ದಯವಿಟ್ಟು ನೀವು ಕುತ್ಕೊಂಡ್ಬಿಟ್ರೆ ನಾವೇನೋ ಒಂದು ಇದ್ ಮಾಡ್ಬೋದು. ಇವಾಗ ಕೆಲ ಸರ್ ದಯವಿಟ್ಟು ಕುತ್ಕೊಳ್ಳಿ ಸರ್. ಸರಿ, ಒಂದ್ ಕೆಲಸ ಮಾಡೋಣ, ಸೀಲ್ ಇಲ್ಲ ಅಂದ್ರೂ ಕೂಡ ಕನ್ಸಿಡರ್ ಮಾಡ್ತೀವಿ ನಾವು ಓಕೆ ಅಲ್ಲ? ಯಾಕೆ ಅಂದ್ರೆ ಎಷ್ಟೋ ಬಂಕ್ ಅಲ್ಲಿ ಕೆಲವೊಂದ್ ಸೀಲ್ ಹಾಕಿಲ್ಲ ಅಂತ ಹೇಳ್ತಾ ಇದಾರೆ, ಆದ್ರಿಂದ ಆದ್ರೆ ಪರವಾಗಿಲ್ಲ ಅಲ್ಲ. ಯಾವ ಸ್ಟೇಷನ್ ಏನ್ ಬಂದ್ರೆ ನಿಮ್ಗೇನು, ಒಟ್ಟಿನಲ್ಲಿ ಒಬ್ರು ಒಂದೇ ಅಲ್ವಾ? ಓಕೆ ಅಲ್ಲ? ಓಕೆ 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 ಓಕೆ. ಸೊ ಇವಾಗ ನಾವು ಮತ್ತೊಮ್ಮೆ ನಮ್ಮ ಡ್ರಾ ಲಕ್ಕಿ ಡ್ರಾ ಕಂಟೆಸ್ಟ್ ನ ಮುಂದುವರಿಸೋಣ. ದಯವಿಟ್ಟು ಕುತ್ಕೊಳ್ಳಿ, ಯಾವುದೇ ಕಾರ್ಯಕ್ರಮ ಮುಂದುವರಿಸೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಕುತ್ಕೊಳ್ಳಿ, ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕು, ಎಲ್ಲ ಆಟೋ ರಿಕ್ಷಾ ಡ್ರೈವರ್ಸ್ ಕೂಡ. ಸರ್ ದಯವಿಟ್ಟು ಕುತ್ಕೊಳ್ಳಿ ಸರ್, ಮಾತಾಡ್ತೀರಾ ಮಾತಾಡ್ತಾನೆ ಆಗುತ್ತಲ್ವಾ? ದಯವಿಟ್ಟು ಕುತ್ಕೊಳ್ಳಿ ಸರ್. ಸರ್ ಕುತ್ಕೊಳ್ಳಿ ಸರ್, ನಿಮ್ ನೀವ್ ಹೇಳದಂಗೆ ಮಾಡ್ತಾ ಇದೀವಿ, ಕುತ್ಕೊಳ್ಳಿ ಸರ್ ದಯವಿಟ್ಟು. ಇವಾಗ ಮ್ಯಾಮ್ ನಮ್ಗೆ ಇನ್ನೊಂದು ಚೀಟ್ ನ ತೆಗೆದು ಕೊಡ್ತಾರೆ, ಮ್ಯಾಮ್ ಪ್ಲೀಸ್ ಟೇಕ್ ದಿ ಚೀಟ್, ಯಾವ್ದಾರ ಒಂದು ಚೀಟ್ ನ ನೀವು ಚೂಸ್ ಮಾಡಿ ನಮಗೆ ಕೊಡಿ. ಒಂದು ಚೀಟ್ ಓಕೆ. ಸೊ ನೋಡೋಣ ಅದೃಷ್ಟವಂತರು ಯಾರು ನಮ್ಮ ರೆಫ್ರಿಜಿರೇಟರ್ ನ ವಿನ್ ಆಗುವಂತ. ಸಿಪಾನಿಯಿಂದ ತುಮಕೂರ್, ಸಿಪಾನಿ ತುಮಕೂರ್, ಹೆಸರು ಪ್ರಕಾಶ್, KA06AA8170. ನಾವಿದನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ಧನ್ಯವಾದಗಳು ಪ್ರಕಾಶ್, ಅಂಡ್ ಇವರು ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಮ್ಯಾಮ್ ಪ್ಲೀಸ್ ಇನ್ನೂ ಒಂದು ಚಿತ್ರ ನೀವು ತಕ್ಕೊಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಟೋಟಲ್ ಎನರ್ಜೀಸ್, ಎಸ್ ಟೋಟಲ್ ಎನರ್ಜೀಸ್ ಬೈಕ್ ಬಾಸ್ ಬಂಪರ್ ಡ್ರಾ ಕಂಟೆಸ್ಟ್ ನ ಈಗಾಗಲೇ ಎಷ್ಟೊಂದು ಜನರ ಹತ್ರ ಕೂಪನ್ಸ್ ನ ಕಲೆಕ್ಟ್ ಮಾಡಿ ಶುರು ಮಾಡಿದರೆ. ಸೊ ಈ ಅದೃಷ್ಟವಂತ ಯಾರು ರೆಫ್ರಿಜಿರೇಟರ್ ನ ಪಡ್ಕೊಳ್ಳುವಂತವರು ಅಂತಂದ್ರೆ ನಯಾಜ್, NAYAZ, ಇಲ್ಲ ನಯಾಜ್ ಆಗಿರ್ಬಹುದು, ಇಲ್ಲ ಅವರ ಹೆಸರು ನವಾಜ್ ಆಗಿರ್ಬಹುದು. ಆಟೋ ನಂಬರ್ KA03AA6852, KA03AA6852. ಇವ್ರನ್ನ ಕೂಡ ನಮ್ಮ ತಂಡದವರು ಹೇಳ್ತಾರೆ, ಇವರು ಶೇಷಾದ್ರಿಪುರಂ ತಂಡ
ಕಡೆಯಿಂದ ಡಾಸ್ ಆಟೋಮೊಬೈಲ್ ಶಿಶಾಧಿಕರಣ ಆ ಕಡೆಯಿಂದ ಬಂದಿದ್ದಾರೆ. ಸೊ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಒನ್ ಮೋರ್ ಎಂಪ್ಲಾಯಿ, ಯಾರಾದ ಇದ್ದೀರಾ ಶೇಷಾದ್ರಿಪುರಂನಿಂದ? ಧೀರಜ್. ಸೊ ಧೀರಜ್ ಸರ್, ಪ್ಲೀಸ್ ಐ ವುಡ್ ರಿಕ್ವೆಸ್ಟ್ ಯು ಟು ಕಮ್ ಆನ್ ದಿ ಸ್ಟೇಜ್. ಧೀರಜ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಈಗ ನಮ್ಮ ಧೀರಜ್ ಸರ್ ಅವರು ಚಿಟ್ ನ ತೆಗೆದು ನಮ್ಮ ಕೈಲಿ ಕೊಡ್ತಾರೆ. ಸರ್ ಐ ರಿಕ್ವೆಸ್ಟ್ ಯು ಟು ಚೂಸ್ ಒನ್ ಚಿಟ್ ಫ್ರಮ್ ದ ಆನ್ ದ ಡಯಾಸ್ ವಿ ಹ್ಯಾವ್. ಯೆಸ್ ಸರ್, ನೋಡೋಣ. ರೆಫ್ರಿಜರೇಟರ್ ನ ವಿನ್ ಆಗೋ ಚಾನ್ಸ್ ಆ ಅದೃಷ್ಟವಂತರು ಯಾರು ಅಂತ. ಟೋಟಲ್ ಎನರ್ಜಿ ಕೈನ ಬಿಗ್ ಬಾಸ್ ಬ್ಯಾಂಕರ್ ಡ್ರಾ ಇವತ್ತಿನ ದಿನ ನಡೀತಾ ಇದೆ. ಈ ದಿನ ನಮ್ಮ ಚಿಟ್ ನಮ್ಮ ಗಿಫ್ಟ್ ಯಾರಿಗೆ ಸಿಗುತ್ತೆ ಅಂತ ನೋಡೋಣ. ಸುರಕ್ಷಾ ಎಂಟರ್ಪ್ರೈಸಸ್ ಮಾದರಿ ಮೇನ್ ಡೋರ್ಗೆ ಸಿಗ್ತಾ ಇದೆ. ಸೋಮಶೇಖರ್, ಯುವ ಹೆಸರು ಸೋಮಶೇಖರ್ ಸರ್, ನೀವು ಇಲ್ಲಿದ್ದೀರಾ? ಓಕೆ, KA01AG8725 ಇವರ ಆಟೋ ನಂಬರ್, KA01AG8725. ಸೋಮಶೇಖರ್ ಸರ್ ಇವ್ರನ್ನ ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂಡ್ ಮತ್ತೊಂದು ಚಿಟ್ ಸರ್ ನಮಗಾಗಿ ತೆಗಿತಾ ಇದ್ದಾರೆ ಇವಾಗ, ನೋಡೋಣ ಅದೃಷ್ಟವಂತರು ಯಾರು ಅಂತ. ಸೊ ಇಟ್ ಈಸ್ ಮನೀಶ್. ಮನೀಶ್ ಇವ್ರು ಬಂದು ವಿಜಯ್ ಆಟೋ ಗ್ಯಾಸ್, ವಿಜಯ್ ಆಟೋ ಗ್ಯಾಸ್ ಇವ್ರಗಳೇನ ಸಿಗ್ತಾ ಇದೆ. ಇವ್ರ ಹೆಸರು ಮನೀಶ್, ಇವರ ಆಟೋ ನಂಬರ್ KA02AB1773. ಇವ್ರಿಗೆ ಈ ಗಿಫ್ಟ್ ಸಿಗ್ತಾ ಇದೆ. ಸೊ ಇವ್ರನ್ನು ಕೂಡ ನಮ್ಮ ತಂಡದವರು ಈಗ ಶುರು ಕಾಂಟ್ಯಾಕ್ಟ್ ಮಾಡ್ತಾರೆ. ಎಸ್ ಸುರೇಶ್ ಸರ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್, ಪ್ಲೀಸ್ ಹೆಲ್ಪ್ ಅಸ್ ಇನ್ ಚೂಸಿಂಗ್ ಒನ್ ಶಿಟ್. ಸುರೇಶ್ ಈಗ ನಮ್ಮ ಸ್ಟೇಜ್ ಮೇಲೆ ಬರ್ತಾ ಇದಾರೆ, ಒಂದು ಚಿಟ್ ನ ಚೂಸ್ ಮಾಡಿ ಕೊಡ್ತಾರೆ. ಈ ಚಿಟ್ ಯಾರ ಹೆಸರಲ್ಲಿರುತ್ತೋ ಅವ್ರಿಗೆ ರೆಫ್ರಿಜರೇಟರ್, ವರ್ಲ್ಪೂಲ್ ಕಂಪನಿಯಿಂದ ರೆಫ್ರಿಜರೇಟರ್ ಸಿಗುತ್ತೆ. ನೋಡೋಣ ಯಾರಿಗೆ ಅದೃಷ್ಟ ಇದೆ ಅಂತ. ಟೋಟಲ್ ಎನರ್ಜಿ ಅವ್ರ ಕಡೆಯಿಂದ ಬೈಕ್ ಬಾಸ್ ಬಂಪರ್ ಡ್ರಾ ನಡೀತಾ ಇದೆ. ಟೋಟಲ್ ಎನರ್ಜಿ ಅವರು ನಮಗಾಗಿ ಈ ಅದ್ಭುತವಾದ ಗಿಫ್ಟ್ಗಳನ್ನ ಕೂಡ ಆರ್ಗನೈಸ್ ಮಾಡಿದ್ದಾರೆ. ಸೊ ಈ ಗಿಫ್ಟ್ ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ ನಗರ್, ಮತ್ತೆ ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ ನಗರ್ಗೆ ಹೋಗ್ತಾ ಇದೆ. ಇವರ ಹೆಸರು ಮಂಜು ಎ, ಮಂಜು ಎಂ, KA02AC6468, KA02AC6468. ಇವರು ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್ ಪ್ಲೀಸ್ ಚೂಸ್ ಒನ್ ಮೋರ್ ಶೂಟ್. ಎಸ್, ಈಗ ನೋಡೋಣ ಅದೃಷ್ಟವಂತರು ಯಾರು ಅಂತ. ಆರ್ಕೆ ಆಟೋ ಗ್ಯಾಸ್ ಕಾಮಾಕ್ಷಿ ಪಾಳ್ಯ, ಆರ್ಕೆ ಆಟೋ ಗ್ಯಾಸ್ ಕಾಮಾಕ್ಷಿ ಪಾಳ್ಯ. ಇವರ ಹೆಸರು ನರಸಿಂಹಯ್ಯ, ನರಸಿಂಹಯ್ಯ, AK02AG8674, AK02AG8674. ಇವರ ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್ ಮತ್ತೊಂದು ಚಿಟ್ ನ ಚೂಸ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಸರ್ ಪ್ಲೀಸ್ ಚೂಸ್ ಒನ್ ಮೋರ್ ಶಿಟ್. ಸರ್ ಪ್ಲೀಸ್ ಚೂಸ್ ಒನ್ ಮೋರ್ ಶಿಟ್. ಸೊ ಸುರೇಶ್ ಸರ್ ಅವರು ತುಂಬಾ ಆಳವಾಗಿ ಶೋಧಿಸಿ ಒಳಗಡೆಯಿಂದ ತೆಗಿತಾ ಇದ್ದಾರೆ ಚಿಟ್ಸ್ ನ. ಓಕೆ, ಸೊ ಲೆಟ್ಸ್ ಸೀ. ಶಿವಶಂಕರ, ಶಿವಶಂಕರ ಇವರ ಹೆಸರು KA04. ಎಂಟಿ ಇದೆ, ಹಿಂದಗಡೆ ಯಾವ ಸೀಲ್ ಕೂಡ ಇಲ್ಲ, ಬಟ್ ಸ್ಟಿಲ್ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ಇವರ ಆಟೋ ಹೆಸರು ನಂಬರ್ KA04D1214. ಇವರ ಊರ್ನ ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೌ ಐ ರಿಕ್ವೆಸ್ಟ್ ಅಕ್ಷಯ್, ಪ್ಲೀಸ್ ಚೂಸ್ ದಿ ಚಿಟ್ಸ್. ಸೊ ಅಕ್ಷಯ್ ಸರ್ ಅವರು ನಮ್ಮ ಬಿಗ್ ಬಾಸ್ ಬಂಪರ್ ಡ್ರಾ
ಕಂಟೆಸ್ಟ್ ಅಲ್ಲಿ ಶೇಟ್ಸ್ ನ ನನಗೆ ತಂದು ಕೊಡ್ತಾ ಇದಾರೆ. ಟೋಟಲ್ ಎನರ್ಜಿ ಅವರು ಇಷ್ಟೊಂದು ಗಿಫ್ಟ್ ನ ನಮ್ಮ ಆಟೋ ಬ್ಯಾಂಗ್ಲೂರ್ ಆಟೋ ರಿಕ್ಷಾ ಡ್ರೈವರ್ಸ್ ಗೆ ಕೊಟ್ಟಿದ್ದಾರೆ. ಸೊ ಓಕೆ, ಇವ್ರ ಹೆಸರು ಕುಮಾರ್ ಅಂತ. ಇವರು ಆರ್ ಕೆ ಆಟೋ ಗ್ಯಾಸ್ ಕಡೆಯಿಂದ ಈ ಬಹುಮಾನನ ಸ್ವೀಕರಿಸ್ತಾ ಇದಾರೆ. ಇವ್ರ ಹೆಸರು ಕುಮಾರ ಸಿ ಎನ್, ಆಟೋ ನಂಬರ್ KA2AB9877 KA2AB9877. ಧನ್ಯವಾದಗಳು ಇವ್ರಿಗೂ ಕೂಡ. ಸೊ ಮತ್ತೊಂದು ಚಿಕ್ಕ ಅಕ್ಷಯ್ ಸರ್ ಅವರು ತಂದು ಕೊಡಬೇಕು ನನಗೆ ಅಂತ ಕೇಳ್ಕೊಂತೀನಿ. ನೋಡೋಣ ಆ ಅದೃಷ್ಟವಂತರು ಯಾರು ಅಂತ. ಓಕೆ, ಈ ರೆಫ್ರಿಜಿರೇಟರ್ ವರ್ಲ್ಡ್ ಪೂಲ್ ಗೆ 10 ಜನ ಕಂಟೆಸ್ಟೆಂಟ್ ನಾವು ಚೂಸ್ ಮಾಡಿದ್ವಿ. ಆ 10 ಜನದಲ್ಲಿ ಈ ಚಿಟ್ ಕೊನೆಯ 10ನೇ ಚಿಟ್. ಸೊ ರೆಫ್ರಿಜಿರೇಟರ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸೊ ಯಾರ ಅದೃಷ್ಟವಂತರು ಅಂತ ನೋಡೋಣ. ಕೊನೆಯವರು ಹೆಸರು ಹೆಸರು ಗೊತ್ತಾಗ್ತಾ ಇಲ್ಲ ಇವ್ರದು. ತುಂಬಾ ಸ್ಕ್ರಬಲ್ ಮಾಡಿ ಬರ್ದಿದ್ದಾರೆ. ಸೊ NAYADE ನಯಾಡ್ MK ಸಮಥಿಂಗ್ ಇದೆ ಹೆಸರು. ಆಟೋ ನಂಬರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. KA01AK7580 KA01AK7580. ಇವರು ಸಿಪಾನಿ ಇನ್ಫ್ರಾಸ್ಟ್ರಕ್ಚರ್ ಬೊಮ್ಮಸಂದ್ರ ಬೊಮ್ಮಸಂದ್ರ ಅವ್ರಿಗೆ ಸಿಕ್ಕಿದೆ. ಸಿಪಾನಿ ಇನ್ಫ್ರಾಸ್ಟ್ರಕ್ಚರ್ ಬೊಮ್ಮಸಂದ್ರ ಕಡೆಯಿಂದ ಇದು ಗಿಫ್ಟ್ ಅವ್ರಿಗೆ ಹೋಗ್ತಾ ಇದೆ. KA01AK7580. ಸೊ ಇವರು ಇಲ್ಲಿದ್ದೀರಾ? ಇಲ್ಲ ಅಲ್ಲ. ಸೊ ತೊಂದರೆ ಇಲ್ಲ, ನಮ್ಮ ತಂಡದವರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿಗೆ ನಮ್ಮ ರೆಫ್ರಿಜಿರೇಟರ್ ಗೆಸ್ ನಾಲ್ಕನೆಯ ರೌಂಡ್ ಮುಗಿತಾ ಬರ್ತಾ ಇದೆ. ಈಗ ನಾವು ಮತ್ತೊಂದು ಐದನೆಯ ರೌಂಡ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುವಂತ ಬಹುಮಾನ 1+10R ಮೊಬೈಲ್. ಯಾರಿಗೆ 1+10R ಮೊಬೈಲ್ ಬೇಕು? ಎಲ್ರಿಗೂ ಬೇಕಲ್ಲ. ಓಕೆ, ಈ 1+10R ಮೊಬೈಲ್ ಕೂಡ 10 ಜನ ಪಾರ್ಟಿಸಿಪೆಂಟ್ಸ್ ಗೆ ಸಿಗ್ತಾ ಇದೆ. ನೋಡೋಣ ಅದೃಷ್ಟವಂತರು ಯಾರು ಅಂತ. ವಿಶಾಲ್, ಐ ರಿಕ್ವೆಸ್ಟ್ ವಿಶಾಲ್ ಸರ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ವಿಶಾಲ್ ಸರ್, ನೀವು ಆ ಚಿಟ್ಸ್ ಅಲ್ಲಿ ಯಾವ್ದಾರು ಒಂದು ಚಿಟ್ಸ್ ನ ತೆಗೆದುಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. 1+10R ಫೋನ್ ಸಿಗುತ್ತೆ ಈ ಅದೃಷ್ಟವಂತ ಪಾರ್ಟಿಸಿಪೆಂಟ್ ಗೆ. ನೋಡೋಣ ಈ 1+ ನಾ ವಿನ್ ಆಗೋ ಮೊದಲನೇ ಅಭ್ಯರ್ಥಿ ಯಾರು ಅಂತ. ಸೊ ಮೊದಲನೇ ಅಭ್ಯರ್ಥಿ ಅಣ್ಣಪ್ಪ. ಇವರ ಹೆಸರು ಅಣ್ಣಪ್ಪ, ತುಮಕೂರ್. ಸಿಪಾನಿ ಎನರ್ಜಿ ಟೋಟಲ್ ಗ್ಯಾಸ್ LPG ಇವರ ಗಾಡಿ ನಂಬರ್ KA06AA3214 ಇವ್ರನ್ನ ಕೂಡ ನಾವು ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್. ಸೊ ನೋಡೋಣ 1+ ಫೋನ್ ಎರಡನೇ ಅಭ್ಯರ್ಥಿ ಯಾರು ಅಂತ. ಸೊ ಇವ್ರ ಹೆಸರು KAYYAPPA. ಇವರು ಸಿಪಾನಿ ಎನರ್ಜಿ ಲಿಮಿಟೆಡ್ ಕಂಪ್ನಿಯಿಂದ ಮಿಷಿನ್ ರೋಡ್ ಅವ್ರಿಗೆ ಹೋಗ್ತಾ ಇದೆ. ಸೊ KAYYAPPA ಅವರಿಗೆ ಗಿಫ್ಟ್ ಹೋಗ್ತಾ ಇದೆ. ಅವರ ಗಾಡಿ ನಂಬರ್ KA04D9183 ಇವ್ರನ್ನ ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಮತ್ತೊಂದು ಗಿಫ್ಟ್ ನೋಡೋಣ ಯಾರಿಗೆ ಸಿಗುತ್ತೆ ಅಂತ. ಮತ್ತೊಂದು ಗಿಫ್ಟ್ ಆ ಅದೃಷ್ಟವಂತರು ಯಾರು ಅಂತ. ಸೊ ಅವರು ಅನ್ಸೂರ್ ಪಾಷಾ, BM ಎನರ್ಜಿ ಟೋಟಲ್ ಗ್ಯಾಸ್ ಸ್ಟೇಷನ್ ಇಂದ ಹೊಸಹಳ್ಳಿ ಮೇನ್ ರೋಡ್. ಅನ್ಸೂರ್ ಪಾಷಾ, ಇವರ ಗಾಡಿ ನಂಬರ್ KA01A7469. ನೀವು ಇಲ್ಲಿದ್ದೀರಾ? ತೊಂದರೆ ಇಲ್ಲ, ನಿಮ್ಮನ್ನು ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಒನ್ ಮೋರ್. ಸೊ ಆಲ್ರೆಡಿ ಒಂದ್ ಸೀಟ್ ನ ರೆಡಿ ಮಾಡಿಟ್ಟಿದ್ದಾರೆ ನಮ್ ಸರ್. ಸೊ ಇವರು ಇವರು ಎಸ್ಟೇನ್ ಟೋಟಲ್ ಗ್ಯಾಸ್ ಮಂಗಮ್ಮ ಪಾಲ್ಯ ಬೊಮ್ಮನಹಳ್ಳಿಯಿಂದ ಇವರಿಗೆ ಗಿಫ್ಟ್ ಹೋಗ್ತಾ ಇದೆ. ಸೊ KA03AG7888 KA03AC7888 ಇವರ ಗಾಡಿ ನಂಬರ್. ಇವ್ರನ್ನ ಕೂಡ ನಮ್ಮ ತಂಡದವರು ಕಾಲ್ ಮಾಡಿ ಇಲ್ಲಿ ಕರೀತಾರೆ. ಇವ್ರಿಗೆ ಗಿಫ್ಟ್ ನ ತಲುಪಿಸೋ ವ್ಯವಸ್ಥೆಯನ್ನು ನಮ್ಮ ತಂಡದವರು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ವಿಶಾಲ್. ಥ್ಯಾಂಕ್ ಯು.
ಸೊ ಈಗ ಅದೃಷ್ಟವಂತ ನಮ್ಮ ಆಟೋ ರಿಕ್ಷಾ ಡ್ರೈವರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಶಿವಬಸವಯ್ಯ ಅಂತ. ಅವ್ರಿಗೆ ಕಾಲ್ ಮಾಡಿದ್ವಿ, ಅರ್ಧ ಗಂಟೆಲಿ ಅವರು ನಮ್ಮ ಹತ್ರ ಬಂದಿದ್ದಾರೆ. ಸೊ ಸರ್, ನಮ್ಮ ಸರ್ಗೋಸ್ಕರ ಈ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರೋದಕ್ಕೋಸ್ಕರ ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ ಬರಲಿ. ಸೊ ಇವತ್ತಿನ ದಿನ ಈ ಸರ್ಟಿಫಿಕೇಟ್ ನ ಕಲೆಕ್ಟ್ ಮಾಡ್ತಾ ಇರೋ ಮೊದಲನೇ ವ್ಯಕ್ತಿ ಇವರು. ಸೊ ಇವ್ರಿಗೋಸ್ಕರ ನಮ್ಮ 32-inch ಟಿವಿ ಕೂಡ ರೆಡಿ ಆಗ್ತಾ ಇದೆ. ಧನ್ಯವಾದಗಳು ಸರ್. ಸೊ ನಾವು ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಪ್ರಸಾದ್ ಸರ್ ಟು ಪ್ಲೀಸ್ ಕಮ್ ಅಂಡ್ ಹ್ಯಾಂಡ್ ಓವರ್ ದ ಸರ್ಟಿಫಿಕೇಟ್ ವಿಚ್ ವಿ ಹ್ಯಾವ್ ಹಿಯರ್. ಸೊ ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಪ್ರಸಾದ್ ಸರ್ ನ ಸ್ಟೇಜ್ ಮೇಲೆ ಬರ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. So please hand over the gift to him. Sir, Shivabasaya sir, Salil Bani. ಸರ್ ಹೇಗ ಅನಿಸ್ತಾ ಇದೆ ನಿಮ್ಗೆ? ಅವತ್ತು ಯಾವತ್ತೋ ಬಂದಿದ್ರಿ, ಹಿಂಗೇನೋ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರು, ಬರೆದು ಕಳ್ಸಿದ್ರಿ, ಇವತ್ತು ನಿಮ್ಗೆ ಅದು ಚೂಸ್ ಆಗಿ ನಿಮ್ಗೆ 32-inch MI ದು ಟಿವಿ ಸಿಗ್ತಾ ಇದೆ, ನಿಮ್ಗೆ ಹೇಗ ಅನಿಸ್ತಾ ಇದೆ ಸರ್? ಖುಷಿ ಆಗ್ತಾ ಇದೆ ಮೇಡಮ್. ಈಗ ನಾವು ಬರುತ್ತೆ ಅಂತ ನನಗೆ ಅನ್ಸಲ್ ಸ್ವಲ್ಪ ಕಂಡಿರಲಿಲ್ಲ, ಆದ್ರೆ ಏನೋ ನಮ್ಮ ಅದೃಷ್ಟ ಅಷ್ಟೇ ಸರ್. ಹೇಳ್ತಾ ಇದ್ದಾರೆ ಸರ್, ಇಲ್ಲಿ ಒಂದ್ ಜೋಳ ಚಪ್ಪಾಳೆ ಬರ್ಲಿ ಅವ್ರು ಸರ್. ನಿಮ್ ಖುಷಿ ನಮ್ ಖುಷಿ. ಓಕೆ, ಸೊ ಹೀಗೆ ನಮ್ಮ LPG ನಮ್ಮ ಟೋಟಲ್ ಎನರ್ಜಿ ಸ್ಟೇಷನ್ಸ್ ಇಂದ ನೀವು ಗ್ಯಾಸ್ ನ ಫಿಲ್ ಮಾಡ್ಸ್ಕೊಂತ ಇರಿ. ಇದೊಂದೇ ಅಲ್ಲ, ಇನ್ನು ನಾವು 10-15 ಸ್ಕೀಮ್ ಮಾಡ್ತಾ ಇದೀವಿ. ಏನಾದ್ರೂ ಒಂದು ಗಿಫ್ಟ್ ನಮ್ಮ ಆಟೋ ಡ್ರೈವರ್ಸ್ ಗೆ ಯಾವಾಗ್ಲೂ ನಮ್ ಕಡೆಯಿಂದ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಸೆಷನ್ಸ್ ಗೂ ಕೂಡ. ಧನ್ಯವಾದಗಳು ಸರ್, ಹಾಗೆ ಕಂಗ್ರಾಚ್ಯುಲೇಷನ್ಸ್. ಸೊ ಎಲ್ಲರೂ ಜೋರಾಗಿ ಚಪ್ಪಾಳೆ ತರಬೇಕು ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು ಸರ್. ನಿಮ್ಮ ಸ್ಟೇಷನ್ ಗೆ ಹೋಗಿ ನೀವು ಗಿಫ್ಟ್ ನ ಕಲೆಕ್ಟ್ ಮಾಡ್ಕೊಬಹುದು. ಓಕೆ, ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಬ್ಬ ಅಭ್ಯರ್ಥಿನ ಚೂಸ್ ಮಾಡ್ತಾ ಇದೀವಿ ಇವಾಗ. ರೆಫ್ರಿಜಿರೇಟರ್ ಅಲ್ಲ, ಒನ್ ಪ್ಲಸ್ ಫೋನ್ ಗೆ ನಾಲ್ಕು ಫೋನ್ ನ ಆಲ್ರೆಡಿ ನಾವು ಚೂಸ್ ಮಾಡಿದೀವಿ, ನಾಲ್ಕು ಫೋನ್ ನ ಅಭ್ಯರ್ಥಿನ. ಸೊ ಎಸ್, ನಾಟ್ಲಿ ಯಾವಾಗ್ಲೂ ನಮ್ಮ ಸ್ಟೇಜ್ ಗೆ ಎಲ್ಲ ಇವೆಂಟ್ ಅವರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೂ ಒಂದ್ ಚಾನ್ಸ್ ಕೊಡೋಣ ಅಲ್ವಾ, ಚೂಸ್ ಮಾಡ್ಲಿಕ್ಕೆ ಕೊಡೋಣ. ಓಕೆ, ನಮ್ಮ ಇವೆಂಟ್ ಹುಡುಗರು ಇವತ್ತು ನಮ್ಗೆ ಒಂದು ಹೆಸರನ್ನ ಚೂಸ್ ಮಾಡ್ಕೊಟ್ಟಿದ್ದಾರೆ. ನೋಡೋಣ ಈ ಅದೃಷ್ಟವಂತರು ಯಾರು ಅಂತ. ಜೈಶಂಕರ ಇವರು ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ ನಗರ್, ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ ನಗರ್ ಗೆ ಇದು ಹೋಗ್ತಾ ಇದೆ ಜೈಶಂಕರ ಅನ್ನೋ ಹೆಸರಿನಿಂದ. ಇವರ ಆಟೋ ನಂಬರ್ AE3682 ಇವ್ರನ್ನ ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನೋಡೋಣ ಮುಂದೆ ಯಾರು ಸಿಗ್ಬೋದು ಅಂತ. ಓಕೆ, ಸೊ ಅಗೇನ್ ಇಟ್ ಇಸ್ ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ ನಗರ್. ಎಸ್, ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ ನಗರ್ ಗೆ ಮೂರನೇ ಗಿಫ್ಟ್ ಎಲ್ಲರಿಗೂ ಅವ್ರಿಗೆ ಸಿಗ್ತಾ ಇದೆ. ಅವ್ರ ಹೆಸರು ಕುಮಾರ್ತಿ KA05AB8402 KA05AB8402 ಇವ್ರಿಗೆ ಗಿಫ್ಟ್ ಹೋಗ್ತಾ ಇದೆ. ಸರ್ ನೀವು ಇಲ್ಲಿದ್ದೀರಾ ಕುಮಾರ್ತಿ? ಇಲ್ವಾ, ತೊಂದರೆ ಇಲ್ಲ, ಇವ್ರನ್ನ ಕೂಡ ನಮ್ಮ ತಂಡದವರು ಸಿಗ್ತಾರೆ. ಓಕೆ, ಸೊ ಇವಾಗ ನಮ್ಮ ನಮ್ಮ ಹುಡುಗರು ನಮ್ಮ ಇವೆಂಟ್ ಹುಡುಗರು ಚೂಸ್ ಮಾಡ್ತಾ ಇದಾರೆ. ಇವೆಂಟ್ ಹುಡುಗರು ಒಂದು ಜೋರಾದ ಚಪ್ಪಾಳೆ ಬರ್ಲಿ, ನೋಡೋಣ ಯಾರ ಚೂಸ್ ಮಾಡಿ ಕೊಡ್ತಾರೆ ಅಂತ ಇವತ್ತಿನ ದಿನ. ಓಕೆ, ಸೊ ಇದು BM Energy ಟೋಟಲ್ ಗ್ಯಾಸ್ ಸ್ಟೇಷನ್ ಇಂದ ಸಿಗ್ತಾ ಇದೆ, ಹೊಸಹಳ್ಳಿ ಮೇನ್ ರೋಡ್ ವಿಜಯನಗರ ಇಂದ. ಶಿವಕುಮಾರ್ ಎಂ KA02AC5918 ಎಲ್ಲಿದ್ದೀರಾ ಸರ್ ನೀವು? ತೊಂದರೆ ಇಲ್ಲ, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನಮ್ಮ ತಂಡದವರು ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇನ್ನೊಬ್ರು ಯಾರಾದ್ರೂ ನಿಮ್ಮ ಮೂರ್ ಜನದಲ್ಲಿ ಇನ್ನೊಬ್ರು ಒಬ್ರು ಆಲ್ರೆಡಿ ಆಗಿದೆ, ನೀವು ಚೂಸ್ ಮಾಡಿ ಕೊಡಿ. ಎಕ್ಸ್ಕ್ಯೂಸ್ ಮೀ
choose anyone and give it to us. ಸೊ ಕೆನೋ ನಮ್ಮ ಇವೆಂಟ್ ಹುಡುಗರು ಹುಡುಗಿರು ಚಿಟ್ಟಲ್ಲಿ ಯಾರಾದ್ರೂ ಇಷ್ಟ ಇದೆ ಅಂತ ಸಿಪಾನಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಆಡುಗೋಡಿ ಸಮೀರ್ ಬಿ ಸಮೀರ್ ಬಿ ಇವರ ಆರ್ಡರ್ ನಂಬರ್ KA01A54505 ಇವ್ರನ್ನ ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೆ ಗಿಫ್ಟ್ನ ತಲುಪಿಸ್ತಾರೆ ಸೊ ಎಂಟು ಜನಕ್ಕೆ ಈ ಫೋನ್ ಆಲ್ರೆಡಿ ನಾವು ತಲುಪಿಸಿದೀವಿ ಸೊ ಇನ್ನ ಇಬ್ರಿಗೆ ಮಾತ್ರ ಈ ಫೋನ್ ಸಿಗುವಂತ ಚಾನ್ಸಸ್ ಇರುತ್ತೆ ಸೊ ಇನ್ನ ಎರಡು ಶೀಟ್ ನಮ್ಮ ಇವೆಂಟ್ ಹುಡುಗರು ಹುಡುಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ನೋಡೋಣ ಅದೃಷ್ಟವಂತರು ಯಾರು ಅಂತ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದಾರೆ ಯಾರಿಗೂ ಮೋಸ ಆಗ್ಬಾರ್ದು ಅಂತ ಟೋಟಲ್ ಎನರ್ಜೀಸ್ ಎಸ್ ಟೋಟಲ್ ಎನರ್ಜೀಸ್ ಕಡೆಯಿಂದ ಬಿಗ್ ಬಾಸ್ ಬಂಪರ್ ಡ್ರಾ ಕಂಟೆಸ್ಟ್ ನಡೀತಾ ಇದೆ ಇವತ್ತಿನ ದಿನ ಬ್ಯಾಂಗ್ಳೂರಲ್ಲಿರೋ ಅಷ್ಟು ಆಟೋ ರಿಕ್ಷಾ ಡ್ರೈವರ್ಸ್ ಗೆ ಅದ್ಭುತವಾದ ಗಿಫ್ಟ್ಸ್ ನ ನಾವು ಕೊಡ್ತಾ ಇದೀವಿ ನೋಡೋಣ ಅದೃಷ್ಟವಂತರು ಯಾರು ಅಂತ ಓಕೆ ನೋಡೋಣ ಅದೃಷ್ಟ ಯಾರಿಗಿದೆ ಅಂತ ವಿಶ್ವ ವಿಶ್ವ ಅವರ್ಸ್ ಇದೆ ಜಿಎಂ ಎನರ್ಜಿ ಬಿಎಂ ಎನರ್ಜಿ ವಿಜಯನಗರ ಹೊಸಹಳ್ಳಿ ಮೇನ್ ರೋಡ್ ಓಕೆ ಇವರ ಹೆಸರು ವಿಶ್ವ ಅಂತ KA02AE5750 ಇವನ್ನ ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಮತ್ತೊಂದು ಇನ್ನೊಂದು ಹುಡ್ಕೊಟ್ಬಿಡಿ ಸಾಕು ಕಳಿಸಿ ಇನ್ನೊಂದು ಇನ್ ಒಂದು ಚೂಸ್ ಮಾಡಿ ನಮಗೆ ಕೊಡಿ ಇದು ಕೊನೆಯ ಆಲ್ರೆಡಿ 9 ಜನಕ್ಕೆ ಫೋನ್ ಸಿಕ್ಕಿದೆ ಇದು ಕೊನೆಯ ಫೋನ್ ಸೊ ಈ ಅದೃಷ್ಟವಂತರು ಯಾರು ನೋಡೋಣ ಇನ್ನ ಒನ್ ಪ್ಲಸ್ ಈ ಒಬ್ಬ ಅಭ್ಯರ್ಥಿಗೆ ಮಾತ್ರ ಸಿಗ್ತಾ ಇದೆ ಇದಾದ್ಮೇಲೆ ಇನ್ನ ಸಿಗಲ್ಲ ಈ ರೌಂಡ್ ಮುಗೀತು ಸೊ ಓಕೆ ಎಂ ರವಿಕುಮಾರ್ KA03AB2405 ಎಂ ರವಿಕುಮಾರ್ ಎಸ್ಕೆ ಎನರ್ಜೀಸ್ ಕಡೆಯಿಂದ ಎಸ್ಕೆ ಎನರ್ಜೀಸ್ ಓಕೆ ಓಕೆ ಇವ್ರನ್ನ ಕೂಡ ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಇಲ್ಲಿಗೆ ನಮ್ಮ ಒನ್ ಪ್ಲಸ್ 10R ಮೊಬೈಲ್ ಸೀರೀಸ್ ನಮ್ಮ 5ನೇ ರೌಂಡ್ ಮುಕ್ತಾಯಗೊಳ್ತಾ ಇದೆ ಸೊ ಈಗ ನೀವು ಇಷ್ಟೊತ್ತವರೆಗೂ ಕಾಯ್ಕೊಂಡು ಕೂತಿದ್ರಿ ಇಷ್ಟೊತ್ತವರೆಗೂ ಯಾರ ಸಿಗ್ಬೋದು ಈ ದೊಡ್ಡ ಬಹುಮಾನ ಯಾರಿಗೂ ಸರ್ ಸಿಗುತ್ತೆ ಸರ್ ಈ ಸಿಕ್ಕಿಲ್ಲ ಅಂದ್ರು ಟೋಟಲ್ ಎನರ್ಜಿ ಇನ್ನ ಮುಂದೆ ಎಷ್ಟೊಂದು ಸ್ಕೀಮ್ಸ್ ನ ಆಲ್ರೆಡಿ ಪ್ಲಾನ್ ಮಾಡಿದೆ ಅಷ್ಟು ಜನ ಆಟೋ ಡ್ರೈವರ್ಸ್ ಗೆ ಆ ಗಿಫ್ಟ್ ನ ಸಿಗೋದಕ್ಕೆ ಸಿಗ್ಲಿ ಅಂತ ನಾವು ಆಲ್ರೆಡಿ ಬೇರೆ ಸ್ಕೀಮ್ ನ ಪ್ಲಾನ್ ಮಾಡಿದೀವಿ ಇವಾಗ ನಿಮ್ಗೆ ಲಕ್ಕಿ ಡ್ರಾ ಕಾಂಪಿಟೇಷನ್ ಅಲ್ಲಿ ಸಿಕ್ಕಿದ್ರೆ ತೊಂದರೆ ಇಲ್ಲ ಸಿಕ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ ಯಾಕಂತಂದ್ರೆ ಮುಂದೆ ಇದೇ ತರದ ತುಂಬಾ ಸ್ಕೀಮ್ಗಳನ್ನ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ನಿಮಗೋಸ್ಕರ ಓಕೆ ಸೊ ಇವಾಗ ಪ್ಲೀಸ್ ಸೌಂಡ್ ಜಾಸ್ತಿ ಮಾಡಿ ಓಕೆ ಸೊ ಇವಾಗ ನೆಕ್ಸ್ಟ್ ರೌಂಡ್ 6 ಇದು ರೌಂಡ್ 6 ಓಕೆ ರೌಂಡ್ 6 ಅಂದ್ರೆ ಅದು ಹಂಗಿರ್ಬೇಕು ರೌಂಡ್ ಸೊ ರೌಂಡ್ 6 ಅಲ್ಲಿ ನಿಮ್ಗೆ ಸಿಗ್ತಾ ಇರೋಂತ ಬಹುಮಾನ ಟೂ ವೀಲರ್ TVS ಜುಪಿಟರ್ ಇದು 5 ಜನಕ್ಕೆ ಸಿಗ್ತಾ ಇದೆ ನೋಡೋಣ ಯಾರು ಆ 5 ಜನ ಅದೃಷ್ಟವಂತರು ಅಂತ ಈಗ ನಾವು ನೋಡೋಣ ಸೊ ಸೊ ಅರುಣ್ ಸರ್ ವಿಲ್ ಚೂಸ್ ದ ಚಿತ್ ಸರ್ ಪ್ಲೀಸ್ ಪ್ಲೀಸ್ ಚೂಸ್ ಒನ್ ಚಿತ್ ನೋಡೋಣ 5 ಜನ ಅದೃಷ್ಟವಂತರು ಯಾರು ಅವ್ರಿಗೆ TVS ಜುಪಿಟರ್ ನಮ್ಮ ಟೋಟಲ್ ಎನರ್ಜಿ ಕಡೆಯಿಂದ ಸಿಗುತ್ತೆ ಅದೃಷ್ಟವಂತ ಅಭ್ಯರ್ಥಿ ಯಾರು ಅಂತ ಅಂದ್ರೆ ಜಿ ಸುರೇಶ್ ಇವರು ಸುರಕ್ಷಾ ಎಂಟರ್ಪ್ರೈಸಸ್ ಬಸವೇಶ್ವರ್ ನಗರ್ ಅಂತ ಸೆಲೆಕ್ಟ್ ಆಗಿದ್ದಾರೆ ಇವರ ಗಾಡಿ ನಂಬರ್ KA02AF1517 ಸೊ ಇವ್ರನ್ನ ಕೂಡ ನಮ್ಮ ತಂಡದವರು ಕಾಲ್ ಮಾಡಿ ಕನೆಕ್ಟ್ ಮಾಡಿ ಇಲ್ಲಿಗೆ ಕರೆಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಒನ್ ಮೋರ್ ಚೂಸ್ ಒನ್ ಮೋರ್ ಸರ್
So now I would like to call upon Rai sir. Rai sir, please come on the stage to choose the chits. Rai sir, neevu Rai sir, neevu stage mele bandu chitna choose maadi namage kodbeku anta kelkonta idivi. So yeradane avyarthi la vyakti adrushu anta vyakti TVS Jupiter na padkoltara vyakti yaru anta nodana. Kaleem, you have RTA solution in the Kaleem of the gift hope tire. Your gari number KA01AB1046. Tani Sandra in the. Okay? So, you know, kuda namma team avaru contact martare. So, Darai sir, please come on the stage. Yes. So, please get us two chits. ಸರ್ ಲಾಸ್ಟ್ ಅಲ್ಲಿ ಎದ್ದಿದ್ದೇನೆ ಸರ್ ಒಂದು ನಾನು ಒಂದಾಗಿದ್ದೇನೆ ಎಸ್ ಆ್ಯಂಡ್ ಮೂರನೇ ಅದೃಷ್ಟವಂತ ವ್ಯಕ್ತಿ ಟೂ ವೀಲರ್ ನಮ್ಮ ಟೋಟಲ್ ಎನರ್ಜಿ ಕಡೆಯಿಂದ ವಿನ್ ಆಗ್ತಾ ಇರೋರು ಟಿವಿಎಸ್ ಜುಪಿಟರ್ ನ ಕೊಡ್ತಾ ಇದೀವಿ ಮೂರನೇ ಅಭ್ಯರ್ಥಿ ಯಾರು ಅಂತ ಅಂದ್ರೆ ನೀವು ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ನನ್ನ ಹೆಸರನ್ನ ಹೇಳಲ್ಲ ಓಕೆ ಒಂದ್ಸಲಿ ಮತ್ತೆ ಟೋಟಲ್ ಎನರ್ಜಿ ಅಂತ ನಿನ್ನ 3-2-1 ಅಂತ ಹೇಳ್ತೀನಿ ನೀವೆಲ್ಲ ಟೋಟಲ್ ಎನರ್ಜಿ ಅಂತ ಕರಿಸಬೇಕು 3-2-1 ಎಸ್ ಓಕೆ ಸೊ ಈಗ ವಿನ್ ಆಗ್ತಾ ಇರೋ ಮೂರನೇ ಅಭ್ಯರ್ಥಿ ನಾಗರಾಜು ನಾಗರಾಜ್ ಬಿ ಸೊ ಇವರ ಆಟೋ ನಂಬರ್ KA04C6888 ಇವರು ಯಾವ ಇಲ್ಲಿ ಹಿಂದೆಗಡೆ ಸೀರಿಲ್ಲ ಸೊ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವ್ರನ್ನ ಕೂಡ ನಮ್ಮ ತಂಡದವರು ಕಾಲ್ ಮಾಡಿ ಕರೆ ಮಾಡಿ ಅವ್ರಿಗೆ ಈ ಗಿಫ್ಟ್ ನ ತಲುಪಿಸ್ತಾರೆ ಸೊ ನಾಲ್ಕನೇ ಅಭ್ಯರ್ಥಿ ಸರ್ ಪ್ಲೀಸ್ ಡಿರೈ ಸರ್ ಪ್ಲೀಸ್ ಚೂಸ್ ಒನ್ ಮೋರ್ ಚಿಟ್ ಅಂಡ್ ಗಿವ್ ಇಟ್ ಟು ಅಸ್ ಸೊ ಮತ್ತೊಬ್ಬ ಅದೃಷ್ಟವಂತ ಪಾರ್ಟಿಸಿಪೆಂಟ್ ನೋಡೋಣ ಯಾರು ಅಂತ ಸೊ ಇವರ ಹೆಸರು ಜೆ ರಾಮಮೂರ್ತಿ ನೀವು ಇಲ್ಲಿದ್ದೀರಾ ಬಿಎಂ ಎನರ್ಜಿ ವಿಜಯನಗರ್ ಕಡೆಯಿಂದ ಬಿಎಂ ಎನರ್ಜಿ ವಿಜಯನಗರ್ ಕಡೆಯಿಂದ KA02AD9596 KA02AD9596 ಇವ್ರನ್ನ ಕೂಡ ನಮ್ಮ ತಂಡದವರು ಕಾಲ್ ಮಾಡಿ ಗಿಫ್ಟ್ ನ ತಲುಪಿಸ್ತಾರೆ ಸೊ ಕೊನೆಯ ಸರ್ ಐ ವುಡ್ ಲೈಕ್ ಟು ಕಾಲ್ ಅಪ್ ಅವರ್ ಲೋಕೇಶ್ ಸರ್ ಸೊ ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಅಂಡ್ ಹೆಲ್ಪ್ ಅಸ್ ಟೇಕಿಂಗ್ ದ ಚಿಟ್ಸ್ ಲೋಕೇಶ್ ಸರ್ ನೀವು ಸ್ಟೇಜ್ ಮೇಲೆ ಬಂದು ಚಿಟ್ಸ್ ನ ನಮಗೆ ಕೊಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ಸೊ ಲೋಕೇಶ್ ಸರ್ ಈ ಕ್ಷಣದಲ್ಲಿ ನಮ್ ಜೊತೆ ಇಲ್ಲ ಅದಕ್ಕೋಸ್ಕರ ನಾವು ಪವನ್ ಸರ್ ನ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಪವನ್ ಸರ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಅಂಡ್ ಪ್ಲೀಸ್ ಹೆಲ್ಪ್ ಅಸ್ ವಿನ್ ಗೆಟಿಂಗ್ ಆನ್ ಚಿಟ್ಸ್ ನೀವೊಂದು ಚಿಟ್ಟನ್ನ ನಮಗೆ ಇವಾಗ ತೆಗೆದುಕೊಡ್ಬೇಕು ಅಂತ ಕೇಳ್ಕೊತೀನಿ ಇದು ಈ ಟೂ ವೀಲರ್ ಟಿವಿಎಸ್ ಜುಪಿಟರ್ ಕೊನೆಯ ಸಿಗ್ತಾ ಇರುವಂತ ಕೊನೆಯ ಅದೃಷ್ಟವಂತ ವ್ಯಕ್ತಿ ಇವರು ಕೊನೆಯದಾಗಿ ನೋಡೋಣ ಯಾರಿಗೆ ಸಿಗುತ್ತೆ ಟೂ ವೀಲರ್ ಅಂತ ಕುಮಾರ್ ಇವರ ಹೆಸರು ಕುಮಾರ್ ಅಂಡ್ ಸಂಜೀವಿನಿ ಎಂಟರ್ಪ್ರೈಸಸ್ ಇವರ ಆಟೋ ನಂಬರ್ KA05AH0982 ಬನಶಂಕರಿ ಸೊ ಓಕೆ ಇವ್ರನ್ನ ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೆ ಗಿಫ್ಟ್ ನ ಕೂಡ ಇವರಿಗೆ ತಲುಪಿಸ್ತಾರೆ ಈಗ ಇಷ್ಟೊತ್ತವರೆಗೂ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಕಾತುರದಿಂದ ಕಾಯ್ತಾ ಇದ್ರಿ ನಮ್ಮ ಕೊನೆಯ ರೌಂಡ್ ನಮ್ಗೆ ನಿಮ್ಗೆ ಎಲ್ಲ ಇಷ್ಟವಾಗ್ತಾ ಇರುವಂತಹ ರೌಂಡ್ ಇದು ಏನು ಅಂತ ಅಂದ್ರೆ ಆಟೋ ರಿಕ್ಷಾ ಯಾರಿಗೆ ಆಟೋ ರಿಕ್ಷಾ ಪ್ರೈಸ್ ಬೇಕು ಬೇಡವಾ ಸೊ ಓಕೆ ಎರಡು ಆಟೋ ರಿಕ್ಷಾನ ನಮ್ಮ ಟೋಟಲ್ ಎನರ್ಜಿ ಕಂಪನಿ ನಿಮ್ಗೆ ಕೊಡ್ತಾ ಇದೆ ನೋಡೋಣ ಅದೃಷ್ಟವಂತರು ಯಾರು ಅಂತ ಸೊ ನಯಾಶ್ ಪಾಷಾ ಸರ್ ದಯವಿಟ್ಟು ಇಲ್ಲಿ ಬನ್ನಿ ಸರ್ ದಯವಿಟ್ಟು ಇಲ್ಲಿ ಬನ್ನಿ
ಸೊ ನಯಾಶ್ ಪಾಸ ಅವರು ನಮ್ಮ ಕಡೆಯಿಂದ ರೆಫ್ರಿಜರೇಟರ್ ನ ವಿನ್ ಆಗಿದ್ದಾರೆ ರೆಫ್ರಿಜರೇಟರ್ ವಿನ್ ಆಗಿದ ತಕ್ಷಣ ನಾವು ಅವ್ರಿಗೆ ಫೋನ್ ಮಾಡಿದ್ವಿ ಅಲ್ಲಿಂದ ಇಲ್ಲಿ ನಮ್ಮ ಜೊತೆ ಬಂದಿದ್ದಾರೆ ಸರ್ ತುಂಬಾ ಧನ್ಯವಾದಗಳು ನಮಗೋಸ್ಕರ ಇಲ್ಲಿ ಬಂದಿದ್ದಕ್ಕೆ ಹಾಗೆ ಸರ್ ನಿಮ್ಗೆ ಹೇಗ್ ಫೀಲ್ ಆಗ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಅನಿಸ್ತಿದ್ಯಾ ಓಕೆ ನೀವು ಸುಮ್ಮನೆ ಗ್ಯಾಸ್ ಸ್ಟೇಷನ್ ಹೋದ್ರೆ ಗ್ಯಾಸ್ ಸ್ಟೇಷನ್ ಅಲ್ಲಿ ನಿಮ್ ನೇಮು ಹೆಸರೆಲ್ಲ ಬರೆದ್ರೆ ಆಮೇಲೆ ನೀವು ಅನ್ಕೊಂಡಿದ್ರೆ ನಿಮ್ಗೆ ಈ ಗಿಫ್ಟ್ ಸಿಗುತ್ತೆ ಅಂತ ಸಿಗ್ಬೋದು ಸಿಗ್ಬೇಕು ಅಂತ ಅನ್ಕೊಂಡಿದ್ರಾ ಹೌದು ಓಕೆ ನಿಮ್ಗೆ ಈ ಗಿಫ್ಟ್ ಸಿಗ್ತಾ ಇದೆ ಸೊ ನಿಮ್ ಖುಷಿನ ಏನಾದ್ರೂ ಒಂದ್ ಎರಡು ಪದಗಳಿಂದ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಮಾಡಲ್ವಾ ಓಕೆ ಪರವಾಗಿಲ್ಲ ಅವ್ರು ತುಂಬಾ ಮುಜುಗರ ಫೀಲ್ ಆಗ್ತಾ ಇದೆ ಅನ್ಸುತ್ತೆ ತೊಂದ್ರೆ ಇಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಲಕ್ಷ್ಮಿ ಮ್ಯಾಮ್ ಪ್ಲೀಸ್ ನೀವು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಂತ ಇದೀವಿ ಸ್ಟೇಜ್ ಮೇಲೆ ಬಂದು ನಮ್ಮ ಈ ಅದೃಷ್ಟವಂತ ಕಂಟೆಸ್ಟೆಂಟ್ ಗೆ ಅವರ ಸರ್ಟಿಫಿಕೇಟ್ ನ ತಲುಪಿಸಬೇಕು ಅಂತ ಕೇಳ್ಕೊಂತ ಇದ್ದೀನಿ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಲಕ್ಷ್ಮಿ ಮ್ಯಾಮ್ ನ ಸ್ಟೇಜ್ ಮೇಲೆ ಬರ್ಮಾಡ್ಕೊಳ್ಬೇಕು ಸರ್ ದಯವಿಟ್ಟು ಕುತ್ಕೊಳ್ಳಿ ಸರ್ ಇನ್ ಇಷ್ಟೊತ್ತೇ ಕಾದಿದ್ದೀರಂತೆ ಬಜಾಜ್ ರೇ ಬ್ರ್ಯಾಂಡ್ ಇಂದ ನಿಮ್ಗೆ ಆಟೋ ರಿಕ್ಷಾನೇ ಸಿಗ್ತಾ ಇದೆ ಸೊ ಇಲ್ಲಿ ಡೈರೆಕ್ಟ್ ಆಗಿ ನಮ್ಮ ನಯಾಜ್ ಸರ್ ಅವ್ರಿಗೆ ಗಿಫ್ಟ್ ಸಿಗ್ತಾ ಇದೆ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವ್ರಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂತ ಇದ್ದೀನಿ ಸರ್ ನೀವು ಸ್ಮೈಲ್ ಮಾಡ್ಬೇಕು ಅಂತ ಎಲ್ಲಾರು ಕೇಳ್ಕೊಂತ ಇದಾರೆ ಸರ್ ದಯವಿಟ್ಟು ಕುತ್ಕೊಳ್ಳಿ ಇನ್ ಎರಡೇ ನಿಮಿಷ ಇನ್ ಎರಡೇ ಎರಡು ದೊಡ್ಡ ಬಹುಮಾನ ಆಟೋ ನಿಮ್ಗೆ ಇವಾಗ ನಮ್ಮ ಕೊನೆಯ ರೌಂಡ್ ಇದು ಏಳನೇ ರೌಂಡ್ ಇಬ್ರು ಅದೃಷ್ಟವಂತ ಅಭ್ಯರ್ಥಿಗೆ ಈ ಬಜಾಜ್ ವೇ ಆಟೋ ರಿಕ್ಷಾ ಸಿಗ್ತಾ ಇದೆ ನೋಡೋಣ ಅದು ಅದೃಷ್ಟ ಯಾರು ಹೋಗುತ್ತೆ ಅಂತ ಓಕೆ ಸೊ ಈ ಫಂಕ್ಷನ್ ಆದ್ಮೇಲೆ ನಾವು ನಿಮಗೆಲ್ಲ ಒಂದು ಆತಿಥ್ಯನ ರೆಡಿ ಮಾಡಿದೀವಿ ನಿಮಗೆಲ್ಲ ರಿಫ್ರೆಶ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ ನಿಮಗೋಸ್ಕರ ಒಂದು ಬಿರಿಯಾನಿ ಆರ್ಡರ್ ಮಾಡಿದೀವಿ ಯಾರಿಗೆ ಬಿರಿಯಾನಿ ಬೇಕು ಎಲ್ರಿಗೂ ಬಿರಿಯಾನಿ ಬೇಕಲ್ವ ಸೊ ನಾನು ಹೇಳಿಲ್ಲ ಟೋಟಲ್ ಎನರ್ಜಿ ಯಾರನ್ನು ಡಿಸಪಾಯಿಂಟ್ ಮಾಡೋದಿಲ್ಲ ಅಂತ ಸೊ ಅದು ಇವಾಗ ಪ್ರೂವ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ನಮ್ಮ ಲಕ್ಕಿ ಕಸ್ಟಮರ್ ಇಲ್ಲಿರೋ ಅಷ್ಟು ಜನಕ್ಕೆ ಯಾರು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅವ್ರಿಗೆ ಗಿಫ್ಟ್ಗಳು ಸಿಕ್ಕಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಟೋಟಲ್ ಎನರ್ಜಿ ಕಂಪ್ನಿ ಕಡೆಯಿಂದ ನಿಮ್ಗೆಲ್ಲ ಒಂದು ಫ್ರೀ ಆಗಿರೋ ಬಿರಿಯಾನಿ ಇಲ್ಲೇ ಇದ್ದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋರು ದಯವಿಟ್ಟು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಓಕೆ ಸೊ ಈಗ ನಾವು ಕೊನೆಯ ಇಬ್ರು ಅದೃಷ್ಟವಂತ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ತಾ ಇದೀವಿ ನೋಡೋಣ ಅದು ಯಾರು ಅಂತ ದಯವಿಟ್ಟು ಕ್ಷಮಿಸ್ಬೇಕು ಯಸ್ ನಮ್ಮ ಆಟೋ ಚಾಲಕರ ಒತ್ತಾಯದ ಮೇರೆಗೆ ನಮ್ ಯಶ್ ನೇ ಒಂದ್ ಪಿಕ್ ಮಾಡೋಣ ಅಂತ ಹೇಳ್ತಾ ಇದೀನಿ ಆಟೋ ಅವರೇ ಒಂದ್ ಪಿಕ್ ಮಾಡ್ಲಿ ಓಕೆ ನಮ್ಮ ಹುಡುಗರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಕಮಾನ್ ಗೈಸ್ ಕಮಾನ್ ಎನರ್ಜಿ ಸೊ ಒಂದು ಚೂಸ್ ಮಾಡಿದ್ದೀನಿ ನಾನು ಸೊ ಆಟೋ ವಿನ್ ಆಗ್ತಾ ಇರುವಂತ ಅದೃಷ್ಟವಂತರು ಸತೀಶ್ ಕುಮಾರ್ ಓ ಸತೀಶ್ ಕುಮಾರ್ ಅಂತ ಹೆಸರು ಹೇಳಿದ್ರು ಇದೀರಾ ಇಲ್ಲಿ ಓಕೆ ಸೊ ಇವರು ಸಿಪಾನಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಬಿಜಿ ರೋಡ್ ಸಿಪಾನಿ ಎನರ್ಜಿ ಬಾ ನೋಡಿ ಅವ್ರ ಡೀಲರ್ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಕೈ ಮುಗಿದು ಏರು ಇದು ಕನ್ನಡಿಗನ ತೇರು ಸೊ ಅವರ ಆಟೋ ನಂಬರ್ ಬಂದು KA02AB0192
KA02AB0192 ಇವರಿಗೆ ನಮ್ಮ ಕಡೆಯಿಂದ ಟೋಟಲ್ ಎನರ್ಜಿ ಕಡೆಯಿಂದ ಒಂದು ಆಟೋ ರಿಕ್ಷಾ ಫ್ರೀ ಆಗಿ ಸಿಗ್ತಾ ಇದೆ. ನಿಮ್ ಕಡೆಯಿಂದ ಜೋರ ಚಪ್ಪಾಳೆ ಬರಬೇಕು. ಎಸ್ ಎಸ್, ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡೋಣ. ಓಕೆ, ಹೌದು ಹೌದು ಸರಿ, ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಮಾತಾಡ್ಸೋಣ. ನಂದೀಶ್, ದಯವಿಟ್ಟು ಆ ನಂಬರ್ ಕಾಲ್ ಮಾಡಿ, ದಯವಿಟ್ಟು ಮಾಡಿ. ಸೊ ಅವ್ರಿಗೆ ತಿಳ್ಸೋಣ ಅಲ್ವಾ ವಿಷಯ, ಎಷ್ಟು ಖುಷಿ ವಿಷಯ. ಒಂದು ಪೂರ್ತಿ ಆಟೋನೇ ಅವ್ರಿಗೆ ಗಿಫ್ಟ್ ಬಂತಾ ಇದೆ. ಅವ್ರ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತಾರೋ ಇಲ್ಲಿಯೋ ಗೊತ್ತಿಲ್ಲ, ಅವ್ರಿಗೆ ಸಿಗುತ್ತೆ ಅಂತ ಅವ್ರು ಅನ್ಕೊಂಡು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಒಂದು ಕಂಪ್ಲೀಟ್ ಆಟೋನೇ ಸಿಗ್ತಾ ಇದೆ ಅವ್ರಿಗೆ. ಸೊ ನಮ್ಮ ಕೊನೆಯ ಚೀಟ್, ಕೊನೆಯ ಪಾರ್ಟಿಸಿಪೆಂಟ್ ಪರೀಕ್ಷೆ. ಸೊ ಇನ್ನ ಒಂದೇ ಒಂದು ಕೊನೆಯ ಗಿಫ್ಟ್ ಅಂತಾನೆ ಹೇಳ್ಬೋದು, ಅದನ್ನ ಚೂಸ್ ಮಾಡ್ಲಿಕ್ಕೆ ನಾನು ಪ್ರಸಾದ್ ಸರ್ ಸರ್ ಅವ್ರನ್ನ ಸ್ಟೇಜ್ ಮೇಲೆ ಬರ್ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಸರ್ ಪ್ರಸಾದ್ ಸರ್, ಪ್ಲೀಸ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಟು ಕಮ್ ಆನ್ ಸ್ಟೇಜ್ ಅಂಡ್ ಚೂಸ್ ದಿಸ್ lucky man. Last but not the least, yes, Prasad sir na stage mele nivela welcome. Yes, Prashant sir ivaga choose martta idare, nodona aa gustuvanta yaru anta. Bajaj Way auto rickshaw na nama total energy company kadeyinda avarge gift aagi kavaga. ಸೊ ಚೂಸ್ ಮಾಡಿದ್ರು ದಯವಿಟ್ಟು ಚಪ್ಪಾಳೆ, ಯಾರು ಈ ಅದೃಷ್ಟವಂತರು ಅಂತ. ಸೊ ಇಲ್ಲಿರೋರ್ಗೆ ಸಿಗುತ್ತಾ ಇಲ್ಲ ಬೇರೆ ಕಡೆ ಇರೋರ್ಗೆ ಸಿಗುತ್ತಾ ನೋಡೋಣ. ಇದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಗಿಫ್ಟ್. ಅಂಡ್ ಇವರ ಹೆಸರು ಫಸ್ಟ್, ಇವ್ರು ಯಾವ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳ್ತೇನೆ ಆಮೇಲೆ. ಯಾವ ಸ್ಟೇಷನ್ ಇಂದ? BM Energy 3 ಹೊಸಹಳ್ಳಿ. ಓಕೆ, BM Energy ಹೊಸಹಳ್ಳಿ. ಸರ್ ನಿಮ್ಗೆಲ್ಲಾರ್ಗೂ ಬಿರಿಯಾನಿ ರೆಡಿ ಇದೆ, ದಯವಿಟ್ಟು ಇಸ್ಕೊಂಡು ಹೋಗಿ. ಸೊ ಈ ಹೆಸರು ಸಾಕಂ ಪಾಷಾ, ಗಾಡಿ ನಂಬರ್ KA02AE2463, ಗಾಡಿ ನಂಬರ್ KA02AE2463. ಧನ್ಯವಾದಗಳು, ಕಂಗ್ರಾಚುಲೇಷನ್. ಇವರು ಕೂಡ ನಮ್ಮ ತಂಡದವರು ಕಾಂಟ್ಯಾಕ್ಟ್ ಮಾಡಿ ಗಿಫ್ಟ್ ನ ತಲುಪಿಸೋಕೆ ಟ್ರೈ ಮಾಡಿ. ದಯವಿಟ್ಟು ಎಲ್ಲ ದಯವಿಟ್ಟು ನಿಮ್ಗೋಸ್ಕರ ಚಿಕನ್ ಬಿರಿಯಾನಿ ರೆಡಿ ಇದೆ, ದಯವಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಯಶ್, ನಾವು ಆಟೋ ಬಂದಿರೋ ಒಬ್ಬ ಇದನ್ನ ನಮ್ಮ ಡೀಲರ್ ಜೊತೆ ಒಂದು ಫೋಟೋ ತಗೋಣ. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಸರ್, ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಂತ ಇದೀವಿ. ಸರ್ ಪ್ರಸಾದ್ ಸರ್, we have done all this Murli sir, dayvito banim for Murli sir. Excuse me Murli sir, excuse me. Hello Murli sir, bandi sir. Sir, one second, I'll just speak with him now. He told that ask his opinions. Okay, so Prasad sir, you have seen the function from the 2 o'clock, and you have seen many winners also, lucky draw winners. So how do you feel, and how do you feel the vibe all over here? I think the Josh was very good. The auto people who are here, literally they are doing a huge service. Other than being just a customer, they transport people and they cater to all kinds of segment of the community. So I think they are doing a good service, and it's happy that they are here to celebrate the success. Okay sir, thank you so much, and we are also very happy that you are here with us. Thank you. And sir, ivaga karyakramana na mugustha idivi. Dealer sir, ಅವರು ನೀವಿಲ್ಲಿ ಬಂದು ಕಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು
ದಯವಿಟ್ಟು ಎಲ್ಲರೂ ಹೊರಗಡೆ ಬಿರಿಯಾನಿ ರೆಡಿ ಇದೆ, ದಯವಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗಿ ದಯವಿಟ್ಟು. ಆಮೇಲೆ ವೆಜ್ ಬಿರಿಯಾನಿನೂ ಇದೆ, ದಯವಿಟ್ಟು ದಯವಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಇದು ಎಲ್ಲ ನಿಮ್ ಕಣ್ಮುಂದೆನೆ ಮಾಡಿದೀವಿ, ನೀವ್ ಹೇಗೆ ಹೇಳಿದಿರೋ ಹಾಗೆ ಮಾಡಿದೀವಿ, ಯಾರಿಗೂ ಮೋಸ ಮಾಡಿಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ ಕಣ್ಮುಂದೆ ಫಸ್ಟ್ ನಿಮ್ಗೆ ಪಿಕ್ ಮಾಡಕ್ ಹೇಳಿದ್ವಿ, ನೀವ್ ಹೇಳಿದಿ ಯಾವ ತರ ಹೇಳಿದ್ರು ಅದೇ ತರ ನಾವು ಕೇಳಿ ನಾವು ಅದನ್ನ ಮಾಡಿದೀವಿ. ನೀವು ದಯವಿಟ್ಟು ತಾಳ್ಮೆಯಿಂದ ಭಾಗವಹಿಸಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಇಲ್ಲ ಸರ್, ಆ ತರ ಆಗಕ್ ಚಾನ್ಸ್ ಇಲ್ಲ. ಪವನ್ 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 ಈ ಒಂದ್ ನಂಬರ್ ಕಾಲ್ ಮಾಡ್ಬೇಕು, ಒಂದ್ ನಂಬರ್ ಇದೆ, ಒಂದ್ ನಂಬರ್ ಕಾಲ್ ಮಾಡ್ಬೇಕು ನಂಬರ್. ದಯವಿಟ್ಟು ಸ್ಟೇಜ್ ಮೇಲೆ ಪವನ್ ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಾಲ್. ಒಂದ್ ಕಾಲ್ ಮೇಕು, ಒಂದ್ ನಿಮಿಷ, ಒಂದ್ ನಂಬರ್ ಕಾಲ್. ಸೊ ಇಕ್ಬಾಲ್ ಖಾನ್ ಅವರು ಜಯನಗರ್ ಇಂದ ಈ ಗಿಫ್ಟ್ ನ ಅವ್ರಿಗೆ ನಿಂದಾಗಿಸ್ಕೊಂತಾ ಇದಾರೆ. ವಾಷಿಂಗ್ ಮಿಷಿನ್ ಅವ್ರದ್ದು ಆಗಿಸ್ಕೊಂತಾ ಇದ್ರೆ ನಮ್ಮ ಟೋಟಲ್ ಎನರ್ಜಿ ಕಂಪ್ನಿ ಕಡೆಯಿಂದ. ಸೊ ನಿಮ್ಗೆ ಹೇಗ್ ಫೀಲ್ ಆಗ್ತಾ ಇದೆ, ಹೇಗ್ ಅನಿಸ್ತಾ ಇದೆ? ಚೆನ್ನಾಗಿ. ನಿಮ್ಗೆ ಎಷ್ಟು ಖುಷಿ ಆಗ್ತದೆ, ಒಂದ್ ಎರಡು ಪದಗಳಲ್ಲಿ ಹೇಳಿ ಅದನ್ನ. ಬಹಳ ಖುಷಿ ಆಗ್ತಾ ಇದೆ. ಸರ್, ನೀವ್ ಎಕ್ಸ್ಪೆಕ್ಟ್ ಮಾಡಿದ ನಿಮ್ಗೆ ಗಿಫ್ಟ್ ಸಿಗುತ್ತೆ ಅಂತ? ಇಲ್ಲ, ಡೌಟ್ ಇತ್ತು, ಬಂದಿದೆ. ಡೌಟ್ ಇತ್ತಾ? ಫೋನ್ ಮಾಡೋದಕ್ಕೆ ಬಂದಿದ್ದೀವಿ. ಫೋನ್ ಮಾಡೋದಕ್ಕೆ ಬಂದಿದ್ದೀರಲ್ಲ, ಓಕೆ ಸರ್, ಧನ್ಯವಾದಗಳು. ಸೊ ಇದನ್ನ ನೀವು ಕಲೆಕ್ಟ್ ಮಾಡ್ಕೊಬಹುದು. ಸರ್, ದಯವಿಟ್ಟು ದಯವಿಟ್ಟು ನೀವು ಕೆಳಗಡೆ ಇಳಿಬೇಕು. ಎಲ್ಲಾರು ಇಲ್ಲಿ ಬಂದಿವ, ಏನ್ ಮಾಡೋ ನೆಸಿಟಿ ಇಲ್ಲ ಸರ್. ದಯವಿಟ್ಟು ಎಲ್ಲ ಮುಗೀತು, ಇಲ್ಲಿ ಬಂದು ನೀವ್ ಏನ್ ಹುಡುಕ್ತಿದ್ದೀರಾ? ನಾವ್ ಅವಾಗಲೇ ಕರೆದ್ವಿ ನಿಮ್ಗೆ, ನೀವೇ ಕೂಪನ್ ಪಿಕ್ ಮಾಡಿ ಅಂತ, ಅದಕ್ಕೂ ನೀವು ಮರ್ಲಿಲ್ಲ. ಇವಾಗ ಬಂದು ನೀವು ಒಂದೊಂದೇ ಹುಡುಕ್ತಾ ಇದ್ದೀರಾ? ದಯವಿಟ್ಟು ಬನ್ನಿ, ಈ ಕೂಪನ್, ಈ ರಾಶಿ ರಾಶಿ ಕೂಪನ್, ಅದಕ್ಕೆ ನಾವ್ ಹೇಳಿದ್ವಿ ಇದು ಲಕ್ಕಿ ಡ್ರಾ ಅಂತ. ನಮ್ಮ ಮನೆ ಬರದಲ್ಲಿ ಏನಿರುತ್ತೋ ಅದೇ ಬರೋದಲ್ವಾ? ಸರ್, ದಯವಿಟ್ಟು ದಯವಿಟ್ಟು ಬಿರಿಯಾನಿ ರೆಡಿ ಇದೆ, ದಯವಿಟ್ಟು ಕಲೆಕ್ಟ್. ಇಷ್ಟ ವೈನ್ ಆಗಿರುವಂತ ಸಿಪಾನಿ ಬಿಜಿ ರೋಡ್ ಅವ್ರಿಗೆ ಈ ಗಿಫ್ಟ್ ಹೋಗ್ತಾ ಇದೆ. ಎಲ್ಲಾರು ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ಓಕೆ ಸರ್, ನಿಮ್ಗೆ ನಿಮ್ಮ ಸ್ಟೇಷನ್ಗೆ ಬನ್ನಿ ಸರ್. ನಿಮ್ಮ ಹೆಸರು? ಮುರುಳಿ. ಓಕೆ ಮುರುಳಿ ಸರ್, ನಿಮ್ಮ ಸ್ಟೇಷನ್ಗೆ ಗಿಫ್ಟ್ ವಿನ್ ಆಗ್ತಾ ಇದೆ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಬಹಳ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಸರ್, ಒಂದು ಎರಡು ಪದಗಳಲ್ಲಿ ನಿಮ್ಮ ಖುಷಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ಏನ್ ಹೇಳ್ತೀರಾ? ಅಲ್ಲ, ನಮ್ಮ ಕಸ್ಟಮರ್, ನಮ್ಮ ಆಟೋ ಕಸ್ಟಮರ್ ಸಾರಿ, ನನ್ನ ಖುಷಿಯಲ್ಲಿ ಏನ್ ಮಾತಾಡಬೇಕು ಅಂತ ಗೊತ್ತಾಗ ಇರ್ಲಿ ಸರ್, ತೊಂದರೆ ಇಲ್ಲ. ನಮ್ಮ ಆಟೋ ಕಸ್ಟಮರ್ಸ್ ಗೆ ನಮ್ಮ ಸ್ಟೇಷನ್ ಗೆ ಬಂದಿರೋದ್ರಿಂದ ನಮಗೆ ಬಹಳ ಖುಷಿ ಆಗ್ತಾ ಇದೆ. ನಾವು ಮಾಡಿದ ಒಂದು ಸರ್ವಿಸ್ ನಮಗೂ ಒಂಥರ ಇಷ್ಟ ಆಗ್ತಾ ಇದೆ. ನಮ್ಮ ಹುಡುಗರು ಏನ್ ಮಾಡಿದ್ದಾರೆ ಅಂದ್ರೆ, ಐ ಮೀನ್ ಅಟೆಂಡರ್ಸ್ ಆಗ್ಲಿ ಕ್ಯಾಶಿಯರ್ಸ್ ಆಗ್ಲಿ, ಅವ್ರ ಕಡೆಯಿಂದನು ನಾನೊಂದು ಥ್ಯಾಂಕ್ಸ್ ಹೇಳಿ, ನಮ್ಮ ಮ್ಯಾನೇಜರ್ಸು, ನಮ್ಮ ಬಾಸ್ ಕಡೆಯಿಂದನು ಒಂದು ಥ್ಯಾಂಕ್ಸ್ ಹೇಳಿ, ಟೋಟಲ್ ಕಡೆಯಿಂದನು ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಮಾತುಗಳಿಗೆ. ಸೊ ಮತ್ತೊಬ್ಬ ವಿನ್ನರ್, ಅದೃಷ್ಟವಂತ ವಿನ್ನರ್, ಬಿಎಂ ಎನರ್ಜಿ ಅವ್ರಿಗೆ ಈ ಗಿಫ್ಟ್ ಹೋಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಸರ್ ಪರವಾಗಿಲ್ಲ, ಇದ್ರಲ್ಲಿ ಯಾರು ಬೇಕಾದ್ರೂ ಮಾತಾಡ್ಬೋದು. ಓಕೆ ಸರ್, ನಿಮ್ಮ ಹೆಸರು? ಜಗದೀಶ. ಹೇಗೆ ಅನಿಸ್ತಾ ಇದೆ ನಿಮ್ಮ ಸ್ಟೇಷನ್ಗೆ ಇದು ಸಿಕ್ಕಿರೋದ್ರಿಂದ? ಮೇಡಮ್, ನಮ್ಮ ಬಂಕಿಗೆ ಒಂದು ಹೊಡೆದಿಲ್ಲ, ಅಮೌಂಟ್ ನೋಡ್ತಾ ಇದ್ರಿ ಅಂತ ನಾವು ಹೋಗ್ತಿದ್ದೆ. ಅಷ್ಟು ಹೆಂಗಲ್ಲ, ಅಷ್ಟು ಲಾಸ್ಟ್ ಕೋಪ ನಮ್ಮ ಬಂಕಿಗೆ ಹೊಡೀತು, ಖುಷಿ ಆಯ್ತದೆ ಮೇಡಮ್. ಸೊ ಆಲ್ರೆಡಿ ಬಿರಿಯಾನಿ ತಿನ್ಕೊಂಡು ಮನೆಗೆ ಹೋಗ್ಬೇಕು ಅಂತ ರೆಡಿ ಆಗ್ಬಿಟ್ಟಿದ್ರ, ನಾವು ಅದಕ್ಕೆ ಹೇಳಿದ್ದು ಇನ್ನೂ ಇದೆ, ಕಾಯಿರಿ ಕಾಯಿರಿ ಅಂತ. ಅವಾಗಿಟ್ಟಾಗಿ ಒಂದು ಹೊಡೆದಿಲ್ಲ, ಲಾಸ್ಟ್ ಅವ್ರು ಹೊಡಿತಲ್ಲ, ಖುಷಿ ಆಗ್ತದೆ. ಅದ್ರಲ್ಲೂ ಮೇನ್ ಆಟನೇ ಹೊಡಿತಲ್ಲ, ಖುಷಿ ಆಯ್ತದೆ. ಹೌದು ಸರ್, ಇದು ಕೊನೆಯ ವಸ್ತು. ಓಕೆ, ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂತೀನಿ. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಹಾಗೆ ನಾನು ನಮ್ಮ ಟೋಟಲ್ ಎನರ್ಜಿ ಕಂಪನಿಯವ್ರಿಗೂ ಈ ಅದ್ಭುತವಾದ ಕಾಂಟೆಸ್ಟ್ ನ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ತುಂಬಿದ ಧನ್ಯವಾದಗಳನ್ನ ಕೇಳ್ಕೊತಾ ಇದೀವಿ. ನಮ್ಮ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಸ್, ಯಾರ್ಯಾರಿಗೆ ಈ ಗಿಫ್ಟ್ ಸಿಕ್ಕಿದೆ ಅವ್ರಿಗೂ ಕೂಡ ಒಂದು ಧನ್ಯವಾದಗಳು ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟೋಟಲ್ ಎನರ್ಜಿ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಹೋಸ್ಟ್ ದಿಸ್ ಶೋ. ಥ್ಯಾಂಕ್ ಯು. ಸೊ ದಿಸ್ ಇಸ್ ಎಂ ಸಿ ಯಶಸ್ವಿನಿ ವೈಂಡಿಂಗ್ ಅಪ್ ಫಾರ್ ದ ಡೇ. ಥ್ಯಾಂಕ್ ಯು ಆಲ್. ದಯವಿಟ್ಟು ನಮ್ಮ ಹುಡುಗರು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಊಟನ. ಕೊಂಚ ಪಿನ್ನಲ್ಲಿ ನೆಕ್ಸ್ಟ್ ಫೋಟೋ.